ಮೂವಿ ಹೆಸ್ರು ಭೀಮಾ ಐ ಫ್ರೆಂಡ್ಸ್ ವೆಲ್ಕಮ್ ಟು ವಿಕ್ರಮ್ ರಿವ್ಯೂ ಯೂಟ್ಯೂಬ್ ಚಾನೆಲ್ ಭೀಮಾ ಇದೊಂದು ಆ್ಯಕ್ಷನ್ ಥ್ರಿಲ್ಲರ್ ಸಿನಿಮಾವಾಗಿದೆ ಹಾಗೆ ಈ ಸಿನಿಮಾದ ಟೋಟಲ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಹಾಗೆ ಈ ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸ್ ಹಾಗೆ ಇನ್ನಿತರ ಅಪ್ಡೇಟ್ಸನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಭೀಮಾ ಈ ಸಿನಿಮಾವನ್ನು ಯಾವ ಓ ಟಿ ಟಿ ಪ್ಲಾಟ್ಫಾರ್ಮಲ್ಲಿ ನೀವು ನೋಡ್ಬೋದಪ್ಪ ಅಂತಂದರೆ ಪ್ರೈಮ್ ವಿಡಿಯೋ ಓ ಟಿ ಟಿ ಈ ಸಿನಿಮಾ ಸ್ಟ್ರೀಮಿಂಗ್ ಆಗ್ತಾ ಇದೆ ಅದೇ ರೀತಿ ಆಗಸ್ಟ್ ಒಂಬತ್ತರಂದು ಈ ಸಿನಿಮಾ ರಿಲೀಸ್ ಆಗಿತ್ತು ಇನ್ನು ಈ ಸಿನಿಮಾದಲ್ಲಿ ಯಾರೆಲ್ಲ ನಟರು ಯಾವೆಲ್ಲ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಅನ್ನೋದರ ಬಗ್ಗೆ ಬಂತು ಅಂದರೆ ದುನಿಯಾ ವಿಜಯ್ ಅವರು ಭೀಮಾ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಇನ್ನು ಪ್ರಿಯಾ ಶಂಕರ್ ಅವರು ಇನ್ಸ್ಪೆಕ್ಟರ್ ಗಿರಿಜಾ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಕಲ್ಯಾಣಿ ರಂಜು ಅವರು ಬೇಬಿಯಮ್ಮ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಡ್ರ್ಯಾಗನ್ ಮಂಜೂರು ಬ್ಲ್ಯಾಕ್ ಡ್ರ್ಯಾಗನ್ ಮಂಜು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಕಾಕ್ರೋಚ್ ಅವರು ಶ್ರುತಿ ಅನ್ನುವಂಥ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ಶುಂಠಿ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ಈ ಸಿನಿಮಾದಲ್ಲಿ ಅಚ್ಯುತ್ ಕುಮಾರ್ ಅವರು ಕೂಡ ಭೀಮಾ ಅವರ ತಂದೆ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಇನ್ನು ರಂಗಾಯಣವರು ಸಹ ಒಂದು ವಿಶಿಷ್ಟವಾದಂಥ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಅಶ್ವಿನಿಯವರು ಅಶ್ವಿನಿ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ಇನ್ನು ಹಲವಾರು ದೊಡ್ಡ ದೊಡ್ಡ ಕಲಾವಿದರುಗಳು ಈ ಸಿನಿಮಾದಲ್ಲಿ ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಇನ್ನು ಭೀಮಾ ಸಿನಿಮಾದ ಸ್ಟೋರಿ ವೈಸ್ ಬಗ್ಗೆ ಬಂತು ಅಂದರೆ ಕತೆ ನಾಯಕ ಭೀಮಾ ಭೀಮಾ ಆ್ಯಕ್ಚುಲಿ ಅವನು ಚಿಕ್ಕ ವಯಸ್ಸಿಂದನೂ ಕೂಡ ಅನಾಥನಾಗಿರ್ತಾನೆ ಆ್ಯಕ್ಚುಲಿ ರಘು ಅನ್ನುವಂಥ ಒಬ್ಬರು ಗ್ಯಾರೇಜಲ್ಲಿ ಬಂದು ಇವನು ಕೆಲ್ಸಕ್ಕೆ ಸೇರ್ಕೊಳ್ತಾನೆ ಇವನು ಬರೋಕ್ಕೂ ಮೊದಲು ಯಾರಪ್ಪ ಅಂತಂದರೆ ಒಬ್ಬ ವ್ಯಕ್ತಿ ಅಂದರೆ ಡ್ರ್ಯಾಗನ್ ಮಂಜು ಇವರ ಗ್ಯಾರೇಜ್ಗೆ ಸೇರಿಕೊಂಡು ತುಂಬಾ ಹೆಸರನ್ನ ಮಾಡಿ ಅವರ ಹತ್ರ ಎಲ್ಲ ಥರದ ವಿಷಯಗಳನ್ನು ತಿಳ್ಕೊಂಡು ಏನು ಮಾಡ್ತಾನೆ ಒಂದ್ಸಲ ಏನಾಗುತ್ತೆ ಡ್ರ್ಯಾಗನ್ ಮಂಜು ಇದೇ ರೀತಿ ಕೆಲಸವನ್ನು ಮಾಡ್ತಾ ಇರಬೇಕಾದ್ರೆ ಅವರ ಅಂಗಡಿಗೆ ಒಬ್ಬ ಬರ್ತಾನೆ ಕಸ್ಟಮರು ಕಸ್ಟಮರ್ ಬಂದ್ಬಿಡು ಏನಕ್ಕೋಸ್ಕರ ಎಲ್ಲಿ ಸಾಯ್ತಾ ಇದೆಯಾ ಬಾ ನನ್ನ ಜೊತೆ ನನ್ನ ಜೊತೆ ಬಂದರೆ ನಿನಗೆ ಒಳ್ಳೆ ಬಿಸ್ನೆಸ್ಸನ್ನು ಕೊಡಿಸ್ತೀನಿ ಡ್ರಗ್ಸ್ ಸಪ್ಲೈಯನ್ನು ಮಾಡು ನನಗೆ ಅರ್ಧ ಅಂದ್ಬಿಟ್ಟು ಮಾತಾಡ್ಕೊಳ್ತಾರೆ ಅದೇ ರೀತಿ ಅವನು ಕೂಡ ಓಕೆ ಅಂದ್ಬಿಟ್ಟು ಒಪ್ಕೊಳ್ತಾನೆ ಒಪ್ಕೊಂಡಾದ ನಂತರ ಏನಾಗುತ್ತೆ ಡ್ರ್ಯಾಗನ್ ಮಂಜು ಏನು ಮಾಡ್ತಾನೆ ಡ್ರಗ್ಸ್ ಸಪ್ಲೈ ಮಾಡ್ತಾಯಿರ್ತಾನೆ ಒಂದ್ಸಲ ಏನಾಗುತ್ತೆ ಗ್ಯಾರೇಜ್ ಓನರ್ ಮಗ ಇರ್ತಾನಲ್ಲ ಅವನು ಡ್ರಗ್ಸ್ ಕೇಳ್ತಾನೆ ಅವನಿಗೂ ಕೂಡ ಫ್ರೀಯಾಗಿ ಕೊಟ್ಟುಬಿಡ್ತಾನೆ ಅವನು ಡ್ರ್ಯಾಗನ್ ಮಂಜು ಅವರ ಅವ್ರ ಓನರ್ ಅವ್ರ ಮಗ ಇರ್ತಾನಲ್ಲ ಅವನು ಡ್ರಗ್ಸನ್ನು ಹೊಡೆದ್ಬಿಟ್ಟು ಏನಾಗುತ್ತೆ ಆ್ಯಕ್ಸಿಡೆಂಟಾಗಿ ತೀರೋಗ್ಬಿಡ್ತಾನೆ ಅಲ್ಲಿ ಡೆತ್ ರಿಪೋರ್ಟ್ ಬಂದಾಗ ಗೊತ್ತಾಗುತ್ತೆ ಅವನು ಡ್ರಗ್ಸನ್ನು ಹೊಡೆದ್ಬಿಟ್ಟು ಸತ್ತೋಗಿರೋದು ಅಂತ ಆಮೇಲೆ ಯಾರು ಇಲ್ಲಿ ಡ್ರಗ್ಸ್ ಮಾರೋದು ಅಂತ ಹೇಳಿದಾಗ ಇವನ್ನ ಎಲ್ಲರೂ ಕೂಡ ಡ್ರ್ಯಾಗನ್ ಮಂಜುನ ತೋರಿಸ್ಬಿಡ್ತಾರೆ ಅದಾದ ನಂತರ ಡ್ರ್ಯಾಗನ್ ಓನ್ ಯಾವುದೇ ಗ್ಯಾರೇಜ್ ಓನರ್ ಇರ್ತಾರಲ್ಲ ಅವರು ಇವನಿಗೆ ಸಿಕ್ಕಾಪಟ್ಟೆ ಹೊಡೆದು ಹೊರಗಡೆ ಹಾಕ್ಬಿಡ್ತಾರೆ ಅದೇ ಟೈಮಲ್ಲಿ ಅವನು ದುಡ್ಡು ಗಿಟ್ಟು ಮಾಡ್ಕೊಂಡು ಶ್ರೀಮಂತ ಆಗ್ಬಿಡ್ತಾನೆ ಅದೇ ಸೇಮ್ ಇವನು ಹೆಂಗೆ ಸೇರ್ಕೊಂಡು ಅದೇ ರೀತಿ ಭೀಮನು ಕೂಡ ಬಂದು ಗ್ಯಾರೇಜ್ಗೆ ಸೇರಿಕೊಳ್ತಾನೆ ಆದರೆ ಅವರ ಓನರ್ ಬಗ್ಗೆ ಮತ್ತು ಇನ್ನಿತರ ಯಾರ್ಯಾರ ಅವರ ಅಮ್ಮನ ಬಗ್ಗೆ ಏನಾರು ಮಾತಾಡ್ಬಿಟ್ರೆ ಮಾತ್ರ ಅಟ್ಟು ಆಡಿಸ್ಕೊಂಡು ಒಡೆಯೋದೆ ಇವ್ನ ಕೆಲಸ ಅಂತಲೇ ಹೇಳ್ಬೋದು ಅದೇ ರೀತಿ ಭೀಮಂದು ಒಂದು ಡಿಫ್ರೆಂಟ್ ಆದಂಥ ಆ ಒಂದು ಒಂದು ಗ್ರೂಪ್ ಎಲ್ಲ ಬಳಗ ಇರುತ್ತೆ ಇವ್ರದ್ದು ಎಲೆಕ್ಷನ್ ಟೈಮಲ್ಲೂ ಕೂಡ ಭೀಮನ್ನು ಅರೆಸ್ಟನ್ನು ಮಾಡೋಕ್ಕಾಗಲ್ಲ ಡ್ರ್ಯಾಗನ್ ಮಂಜು ಅರೆಸ್ಟನ್ನು ಮಾಡೋಕ್ಕಾಗಲ್ಲ ಡ್ರ್ಯಾಗನ್ ಮಂಜು ಕಡೆ ಹೋಗ್ತು ಅಂದರೆ ದುಡ್ಡನ್ನು ಕೊಡ್ತಾನೆ ಇನ್ನು ಭೀಮ ಅವ್ರ ಕಡೆಗೆ ಹೋಗ್ತು ಅಂದರೆ ಒಗ್ಗಟ್ಟಿರೋದ್ರಿಂದ ಅವ್ರನ್ನೂ ಕೂಡ ಇರಲ್ಲ ಅವಾಗ ಏನಾಗುತ್ತೆ ಗಿರಿಜಾ ಅನ್ನುವಂಥ ಒಂದು ಕ್ಯಾರೆಕ್ಟರ್ ಇವರು ಎಕ್ಸ್ಪೆಷಲಿ ನೆಕ್ಸ್ಟ್ ಲೆವೆಲಾಗಿ ಪೊಲೀಸ್ ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ್ದಾರೆ ಲಿಟ್ರಲಿ ಅವ್ರ ಕ್ಯಾರೆಕ್ಟರ್ ಮಾತ್ರ ತುಂಬಾ ಮಾಸ್ ಅಂಡ್ ರಗಡ್ ಆಗಿದೆ ಅಂತಲೇ ಹೇಳ್ಬೋದು ಹಾಗೆ ಈ ಸಿನಿಮಾವು ತುಂಬ ಅಂದರೆ ತುಂಬಾ ನೆಕ್ಸ್ಟ್ ಲೆವೆಲ್ ಆಗಿದೆ ಗುರು ಸಿನಿಮಾದಲ್ಲಿ ಬ್ಲಡ್ ಶೇಡನ್ನು ನೀವು ಅಂದರೆ ಎವ್ವಿ ನೋಡ್ತೀರಾ ಯಾಕೆಂದರೆ ಲಿಟ್ರಲಿ ಪ್ರತಿಯೊಂದು ಸೀನ್ಗಳು ಕೂಡ ತುಂಬಾ ಯುನೀಕ್ ಆಗಿದೆ ಗುರು ಅದೇ ರೀತಿ ಭೀಮಾ ಸಿನಿಮಾವನ್ನು ದುನಿಯಾ ವಿಜಯ್ ಅವರ ಬರೆದು ನಿರ್ದೇಶನವನ್ನು ಮಾಡಿರುವಂತಹ ಸಿನಿಮಾವಾಗಿದೆ ಈ ಸಿನಿಮಾ ಆಗಸ್ಟ್ ಒಂಬತ್ತರ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಿಲೀಸ್ ಆಗಿತ್ತು ಈ ಸಿನಿಮಾದ ಪ್ರೊಡ್ಯೂಸರ್ ಬಗ್ಗೆ ಬಂತು ಅಂದರೆ ಕೃಷ್ಣ ಕಾರ್ತಿಕ್ ಅವರು ಈ ಸಿನಿಮಾವನ್ನು ಪ್ರೊಡ್ಯೂಸನ್ನು ಮಾಡಿದ್ದಾರೆ ಹಾಗೆ ಚಂದ್ರಶೇಖರ್ ಅವರು ಅಶ್ವಿನಿ ಬ್ಲ್ಯಾಕ್ ಅವರು ಕ್ಯಾರೆಕ್ಟರ್ಸ್ಗಳು ಯಾವುದಾದ್ರು ಬರುತ್ತೆ ಅಂದರೆ ಅವರು ಬ್ಲ್ಯಾಕ್ ಮಂಜು ಡ್ರ್ಯಾಗನ್ ಮಂಜು ಆಗ್ಬೋದು ಗಿಲ್ಲಿ ಚಂದ್ರು ಇನ್ಸ್ಪೆಕ್ಟರ್ ಗಿರಿಜಾ ಶ್ರುತಿ ಬೇಬಿ ಅಮ್ಮ ಹಾಗೂ ಎಮ್ ಎಲ್ ಎ ಹಾಗೂ ಇನ್ನೂ ಹಲವಾರು ಕ್ಯಾರೆಕ್ಟರ್ಗಳು ಈ ಸಿನಿಮಾದಲ್ಲಿ ಲೀಡ್ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಪ್ರತಿಯೊಂದು ಕ್ಯಾರೆಕ್ಟರ್ಗಳು ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ ಗುರು ಲಿಟ್ರಲಿ ಈಗಿನ ಜನ್ರೇಷನ್ನಲ್ಲಿ ಈಗಿನ ಯೂತ್ಸು ಯಾವ ರೀತಿ ಡ್ರಗ್ಸ್ಗೆ ಅಡಿಟ್ ಇದ್ದಾರೆ ಅದನ್ನು ಯಾವ ರೀತಿ ತಡೆಗಟ್ಟಬೇಕು ಅನ್ನೋ ಅನ್ನೋದು ಈ ಸಿನಿಮಾದಲ್ಲಿ ತುಂಬಾ ಇನ್ಸ್ಪೈರಿಂಗಾಗಿ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು ಭೀಮಾ ಚಿತ್ರದಲ್ಲಿ ಮೇನ್ ಹೈಲೈಟ್ ಏನಪ್ಪ ಅಂದರೆ ಭೀಮನ ಹುಡುಗರು ಇರ್ತಾರಲ್ಲ ಅವರೆಲ್ಲ ಡ್ರಗ್ಸ್ಗೆ ಹಡಿಟ್ ಆಗಿಬಿಟ್ಟಿರ್ತಾರೆ ಆ ಡ್ರಗ್ಸ್ಗೆ ಹಡಿಟ್ ಆಗಿರೋರನ್ನೆಲ್ಲ ಡ್ರಗ್ಸ್ ಬಿಡಿಸ್ಬೇಕು ಅಂದ್ಬಿಟ್ಟು ಇವನು ಹೊಡೆದಾಡ್ತಾನೆ ಆ ಕಡೆ ಆಪೋಸಿಟಲ್ಲಿ ಡ್ರ್ಯಾಗನ್ ಮಂಜು ಏನು ಮಾಡ್ತಾನೆ ಡ್ರ್ಯಾಗನ್ ಮಂಜು ಡ್ರಗ್ಸ್ನ ಸಪ್ಲೈಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇರ್ತಾನೆ ಇವರಿಬ್ಬರಲ್ಲೂ ನಡೆಯುವಂತಹ ಜಿದ್ದ ಜಿದ್ದೇ ಈ ಸಿನಿಮಾದ ಸ್ಟೋರಿ ಅಂತಲೇ ಹೇಳ್ಬೋದು ತುಂಬಾ ಡಿಫ್ರೆಂಟ್ ಆಗಿದೆ ಗುರು ಈ ಸಿನಿಮಾ ಅಂತ ಪ್ರೀವಿಯಸ್ ಟೈಮಲ್ಲಂತೂ ಒಳ್ಳೆ ಕಲೆಕ್ಷನ್ನ ಮಾಡೋದಂಥ ಕನ್ನಡ ಇಂಡಸ್ಟ್ರಿ ಸಿನಿಮಾವಾಗಿದೆ ಏಕೆಂದರೆ ವರ್ಷದ ಆರು ತಿಂಗಳಿಂದಲೂ ಸಹ ಯಾವುದೇ ದೊಡ್ಡ ಸಿನಿಮಾಗಳಲ್ಲಿ ಥಾ ಇಂಡಸ್ಟ್ರಿ ಬಿಕ್ಕು ಇತ್ತು ಆ ಟೈಮಲ್ಲಿ ಭೀಮಾ ಚಿತ್ರ ಬಂದು ಒಳ್ಳೆ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಡಿ ಎಲ್ಲ ಇಂಡಸ್ಟ್ರಿಯವರು ತಿರುಗಿ ನೋಡಬೇಕು ಆ ರೀತಿ ಮಾಡಿದಂಥ ಸಿನಿಮಾ ಇನ್ನು ಈ ಸಿನಿಮಾದ ಬಜೆಟ್ ವೈಸ್ ಬಗ್ಗೆ ಬಂತು ಅಂದರೆ ಎಂಟು ಕೋಟಿ ವೆಚ್ಚದಲ್ಲಿ ಈ ಸಿನಿಮಾ ನಿರ್ಮಾಣವಾಗಿದೆ ಅದೇ ರೀತಿ ಸಿನಿಮಾ ಬಾಕ್ಸ್ ಆಫೀಸ್ ಕಲೆಕ್ಷನ್ ವೈಸಲ್ಲಿ ಕಲೆಕ್ಷನ್ ಮಾಡಿದ್ರ ಬಗ್ಗೆ ಬಂತು ಅಂದರೆ ಈ ಸಿನಿಮಾವು ಸುಮಾರು ಇಪ್ಪತ್ತೈದು ಕೋಟಿಗಿಂತಲೂ ಅಧಿಕವಾದ ಮೊತ್ತದಲ್ಲಿ ಅಮೌಂಟನ್ನು ಕೂಡ ಕಲೆಕ್ಷನ್ ಮಾಡಿರುವಂಥ ಚಿತ್ರವಾಗಿದೆ ಅಂತಲೇ ಹೇಳ್ಬೋದು ಪ್ರೀವಿಯಸ್ ಟೈಮಲ್ಲಿ ಹಲವಾರು ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತಾ ಇದೆ ಬಟ್ ದುನಿಯಾ ವಿಜಯ್ ಅವ್ರದ್ದೇ ಒಂದು ಸಪ್ರೇಟ್ ಕ್ಯಾಟಗರಿಯ ಸಿನಿಮಾಗಳನ್ನು ಕೊಡ್ತಾ ಇದ್ದಾರೆ ಅವ್ರ ಸಿನಿಮಾಗಳು ನೆಕ್ಸ್ಟ್ ಲೆವೆಲ್ಲಾಗಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡುವಂಥ ಸಿನಿಮಾಗಳಲ್ಲಿ ಇಷ್ಟಲ್ಲಿ ನಂಬರ್ ಒನ್ ಸ್ಥಾನದಲ್ಲೂ ಕೂಡ ಈ ವರ್ಷ ಹೋಗಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ದುನಿಯಾ ಅವರು ನಟಿಸಿ ನಿರ್ದೇಶನವನ್ನು ಮಾಡಿರುವಂತಹ ಭೀಮಾ ಸಿನಿಮಾದ ಸ್ಟೋರಿ ವೈಸ್ ಬಗ್ಗೆ ಬಂತು ಅಂದರೆ ಕತೆಯ ನಾಯಕ ಕಥೆಯ ನಾಯಕ ಐ ಫ್ರೆಂಡ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಕ್ರಮ್ ರಿವ್ಯೂ ಯೂಟ್ಯೂಬ್ ಚಾನಲ್ ಭೀಮಾ ಇದೊಂದು ಆಕ್ಷನ್ ಥ್ರಿಲ್ಲರ್ ಸಿನಿಮಾವಾಗಿದೆ ಹಾಗೆ ಈ ಸಿನಿಮಾದ ಟೋಟಲ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಹಾಗೆ ಈ ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸ್ ಹಾಗೆ ಇನ್ನಿತರ ಅಪ್ಡೇಟ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಭೀಮಾ ಈ ಸಿನಿಮಾವನ್ನು ಯಾವ ಓ ಟಿ ಟಿ ಪ್ಲಾಟ್ಫಾರ್ಮ್ ಅಲ್ಲಿ ನೀವು ನೋಡ್ಬೋದಪ್ಪ ಅಂತಂದ್ರೆ ಪ್ರೈಮ್ ವಿಡಿಯೋ ಒ ಟಿ ಡಿ ಪ್ಲ್ಯಾಟ್ಫಾರ್ಮಲ್ಲಿ ಈ ಸಿನಿಮಾ ಸ್ಟ್ರೀಮಿಂಗ್ ಆಗ್ತಾ ಇದೆ ಅದೇ ರೀತಿ ಆಗಸ್ಟ್ ಒಂಬತ್ತರಂದು ಈ ಸಿನಿಮಾ ರಿಲೀಸ್ ಆಗಿತ್ತು ಇನ್ನು ಈ ಸಿನಿಮಾದಲ್ಲಿ ಯಾರೆಲ್ಲ ನಟರು ಯಾವೆಲ್ಲ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಅನ್ನೋದರ ಬಗ್ಗೆ ಬಂತು ಅಂದರೆ ದುನಿಯಾ ವಿಜಯ್ ಅವರು ಭೀಮಾ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಇನ್ನು ಪ್ರಿಯಾ ಶಂಕರ್ ಅವರು ಇನ್ಸ್ಪೆಕ್ಟರ್ ಗಿರಿಜಾ ಕ್ಯಾರೆಕ್ಟರನ್ನ ಪ್ಲೇ ಮಾಡಿದ್ದಾರೆ ಕಲ್ಯಾಣಿ ರಂಜು ಅವರು ಬೇಬಿಯಮ್ಮ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಡ್ರ್ಯಾಗನ್ ಮಂಜು ಅವರು ಬ್ಲ್ಯಾಕ್ ಡ್ರ್ಯಾಗನ್ ಮಂಜು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಕಾಕ್ರೋಚ್ ಅವರು ಶ್ರುತಿ ಅನ್ನುವಂಥ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ಶುಂಠಿ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ಈ ಸಿನಿಮಾದಲ್ಲಿ ಅಚ್ಯುತ್ ಕುಮಾರ್ ಅವರು ಕೂಡ ಭೀಮಾ ಅವರ ತಂದೆ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಇನ್ನು ರಂಗಾಯಣ ಸಹ ಒಂದು ವಿಶಿಷ್ಟವಾದಂಥ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಅಶ್ವಿನಿ ಅವರು ಅಶ್ವಿನಿ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ಇನ್ನು ಹಲವಾರು ದೊಡ್ಡ ದೊಡ್ಡ ಕಲಾವಿದರುಗಳು ಈ ಸಿನಿಮಾದಲ್ಲಿ ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಇನ್ನು ಭೀಮಾ ಸಿನಿಮಾದ ಸ್ಟೋರಿ ವೈಸ್ ಬಗ್ಗೆ ಬಂತು ಅಂದರೆ ಕಥೆಯ ನಾಯಕ ಭೀಮಾ ಭೀಮಾ ಆ್ಯಕ್ಚುಲಿ ಅವನು ಚಿಕ್ಕ ವಯಸ್ಸಿಂದನೂ ಕೂಡ ಅನಾಥನಾಗಿರ್ತಾನೆ ಆ್ಯಕ್ಚುಲಿ ರಘು ಅನ್ನುವಂಥ ಒಬ್ಬರು ಗ್ಯಾರೇಜಲ್ಲಿ ಬಂದು ಇವನು ಕೆಲಸಕ್ಕೆ ಸೇರ್ಕೊಳ್ತಾನೆ ಇವನು ಬರೋಕ್ಕೂ ಮೊದಲು ಯಾರಪ್ಪ ಅಂತಂದರೆ ಒಬ್ಬ ವ್ಯಕ್ತಿ ಅಂದರೆ ಡ್ರ್ಯಾಗನ್ ಮಂಜು ಇವರ ಗ್ಯಾರೇಜ್ಗೆ ಸೇರಿಕೊಂಡು ತುಂಬಾ ಹೆಸರನ್ನ ಮಾಡಿ ಅವರ ಹತ್ರ ಎಲ್ಲ ಥರದ ವಿಷಯಗಳನ್ನು ತಿಳ್ಕೊಂಡು ಏನು ಮಾಡ್ತಾನೆ ಒಂದ್ಸಲ ಏನಾಗುತ್ತೆ ಡ್ರ್ಯಾಗನ್ ಮಂಜು ಇದೇ ರೀತಿ ಕೆಲಸವನ್ನು ಮಾಡ್ತಾ ಇರಬೇಕಾದ್ರೆ ಅವರ ಅಂಗಡಿಗೆ ಒಬ್ಬ ಬರ್ತಾನೆ ಕಸ್ಟಮರು ಕಸ್ಟಮರ್ ಬಂದ್ಬಿಡು ಏನಕ್ಕೋಸ್ಕರ ಇಲ್ಲಿ ಸಾಯ್ತಾ ಇದೆಯಾ ಬಾ ನನ್ನ ಜೊತೆ ನನ್ನ ಜೊತೆ ಬಂದರೆ ನಿನಗೆ ಒಳ್ಳೆ ಬಿಸ್ನೆಸ್ಸನ್ನು ಕೊಡಿಸ್ತೀನಿ ಡ್ರಗ್ಸ್ ಸಪ್ಲೈಯನ್ನು ಮಾಡು ನನಗೆ ಅರ್ಧ ಅಂದ್ಬಿಟ್ಟು ಮಾತಾಡ್ಕೊಳ್ತಾರೆ ಅದೇ ರೀತಿ ಅವನು ಕೂಡ ಓಕೆ ಅಂದ್ಬಿಟ್ಟು ಒಪ್ಕೊಳ್ತಾನೆ ಒಪ್ಕೊಂಡಾದ ನಂತರ ಏನಾಗುತ್ತೆ ಡ್ರ್ಯಾಗನ್ ಮಂಜು ಏನು ಮಾಡ್ತಾನೆ ಡ್ರಗ್ಸ್ ಸಪ್ಲೈ ಮಾಡ್ತಾಯಿರ್ತಾನೆ ಒಂದ್ಸಲ ಏನಾಗುತ್ತೆ ಗ್ಯಾರೇಜ್ ಓನರ್ ಮಗ ಇರ್ತಾನಲ್ಲ ಅವನು ಡ್ರಗ್ಸ್ ಕೇಳ್ತಾನೆ ಅವನಿಗೂ ಕೂಡ ಫ್ರೀಯಾಗಿ ಕೊಟ್ಟುಬಿಡ್ತಾನೆ ಅವನು ಡ್ರ್ಯಾಗನ್ ಮಂಜು ಅವರ ಅವ್ರ ಓನರ್ ಅವ್ರ ಮಗ ಇರ್ತಾನಲ್ಲ ಅವನು ಡ್ರಗ್ಸನ್ನು ಹೊಡೆದ್ಬಿಟ್ಟು ಏನಾಗುತ್ತೆ ಆ್ಯಕ್ಸಿಡೆಂಟಾಗಿ ಹೋಗ್ಬಿಡ್ತಾನೆ ಅಲ್ಲಿ ಡೆತ್ ರಿಪೋರ್ಟ್ ಬಂದಾಗ ಗೊತ್ತಾಗುತ್ತೆ ಅವನು ಡ್ರಗ್ಸನ್ನು ಹೊಡೆದ್ಬಿಟ್ಟು ಸತ್ತೋಗಿರೋದು ಅಂತ ಆಮೇಲೆ ಯಾರು ಇಲ್ಲಿ ಡ್ರಗ್ಸ್ ಮಾರೋದು ಅಂತ ಹೇಳಿದಾಗ ಇವನ್ನ ಎಲ್ಲರೂ ಕೂಡ ಡ್ರ್ಯಾಗನ್ ಮಂಜಿನ ತೋರಿಸ್ಬಿಡ್ತಾರೆ ಅದಾದ ನಂತರ ಡ್ರ್ಯಾಗನ್ ಓನ್ ಅದೇ ಗ್ಯಾರೇಜ್ ಓನರ್ ಇರ್ತಾರಲ್ಲ ಅವರು ಇವನಿಗೆ ಸಿಕ್ಕಾಪಟ್ಟೆ ಹೊಡೆದು ಹೊರಗಡೆ ಹಾಕ್ಬಿಡ್ತಾರೆ ಅದೇ ಟೈಮಲ್ಲಿ ಅವನು ದುಡ್ಡು ಗಿಟ್ ಮಾಡ್ಕೊಂಡು ಶ್ರೀಮಂತ ಆಗ್ಬಿಡ್ತಾನೆ ಅದೇ ಸೇಮ್ ಇವ್ನ ಹೆಂಗೆ ಸೇರ್ಕೊಂಡು ಅದೇ ರೀತಿ ಭೀಮನು ಕೂಡ ಬಂದು ಗ್ಯಾರೇಜ್ಗೆ ಸೇರಿಕೊಳ್ತಾನೆ ಆದರೆ ಅವರ ಓನರ್ ಬಗ್ಗೆ ಮತ್ತು ಇನ್ನಿತರ ಯಾರ್ಯಾರ ಅವರ ಅಮ್ಮನ ಬಗ್ಗೆ ಏನಾರು ಮಾತಾಡ್ಬಿಟ್ರೆ ಮಾತ್ರ ಅಟ್ಟು ಆಡಿಸ್ಕೊಂಡು ಒಡೆಯದೆ ಇವನು ಕೆಲಸ ಅಂತಲೇ ಹೇಳ್ಬೋದು ಅದೇ ರೀತಿ ಭೀಮಂದು ಒಂದು ಡಿಫ್ರೆಂಟ್ ಆದಂಥ ಆ ಒಂದು ಒಂದು ಗ್ರೂಪ್ ಎಲ್ಲ ಬಳಗ ಇರುತ್ತೆ ಇವ್ರದ್ದು ಎಲೆಕ್ಷನ್ ಟೈಮಲ್ಲೂ ಕೂಡ ಭೀಮನ್ನು ಅರೆಸ್ಟನ್ನು ಮಾಡೋಕ್ಕಾಗಲ್ಲ ಡ್ರ್ಯಾಗನ್ ಮಂಜುನೂ ಅರೆಸ್ಟನ್ನು ಮಾಡೋಕ್ಕಾಗಲ್ಲ ಡ್ರ್ಯಾಗನ್ ಮಂಜು ಕಡೆ ಹೋಯ್ತು ಅಂದರೆ ದುಡ್ಡನ್ನು ಕೊಡ್ತಾನೆ ಇನ್ನು ಭೀಮ್ ಅವ್ರ ಕಡೆಗೆ ಹೋಗ್ತು ಅಂದರೆ ಒಗ್ಗಟ್ಟಿರೋದ್ರಿಂದ ಅವ್ರನ್ನೂ ಕೂಡ ಕೆಣಕೋಕ್ಕೆ ಇರಲ್ಲ ಅವಾಗೇನಾಗುತ್ತೆ ಗಿರಿಜ ಗಿರಿಜಾ ಅಂತ ಒಂದು ಕ್ಯಾರೆಕ್ಟ್ರ್ ಗುರು ಎಕ್ಸ್ಪೆಷಲಿ ನೆಕ್ಸ್ಟ್ ಲೆವೆಲಾಗಿ ಪೊಲೀಸ್ ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ್ದಾರೆ ಲಿಟ್ರಲಿ ಅವ್ರ ಕ್ಯಾರೆಕ್ಟರ್ ಮಾತ್ರ ತುಂಬಾ ಮಾಸ್ ಅಂಡ್ ರಗಾರ್ಡ್ ಆಗಿದೆ ಅಂತಲೇ ಹೇಳ್ಬೋದು ಹಾಗೆ ಈ ಸಿನಿಮಾವು ತುಂಬ ಅಂದರೆ ತುಂಬಾ ನೆಕ್ಸ್ಟ್ ಲೆವೆಲ್ ಆಗಿದೆ ಗುರು ಸಿನಿಮಾದಲ್ಲಿ ಬ್ಲಡ್ ಶೇಡನ್ನು ನೀವು ಎವ್ವಿ ಅಂದರೆ ಎವ್ವಿ ನೋಡ್ತೀರಾ ಯಾಕೆಂದರೆ ಲಿಟ್ರಲಿ ಪ್ರತಿಯೊಂದು ಸೀನ್ಗಳು ಕೂಡ ತುಂಬಾ ಯುನೀಕ್ ಆಗಿದೆ ಗುರು ಅದೇ ರೀತಿ ಭೀಮಾ ಸಿನಿಮಾವನ್ನು ದುನಿಯಾ ವಿಜಯವರ ಬರೆದು ನಿರ್ದೇಶನವನ್ನು ಮಾಡಿರುವಂತಹ ಸಿನಿಮಾವಾಗಿದೆ ಈ ಸಿನಿಮಾ ಆಗಸ್ಟ್ ಒಂಬತ್ತರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರಿಲೀಸ್ ಆಗಿತ್ತು ಈ ಸಿನಿಮಾದ ಪ್ರೊಡ್ಯೂಸರ್ ಬಗ್ಗೆ ಬಂತು ಅಂದರೆ ಕೃಷ್ಣ ಕಾರ್ತಿಕ್ ಅವರು ಈ ಸಿನಿಮಾವನ್ನು ಪ್ರೊಡ್ಯೂಸನ್ನು ಮಾಡಿದ್ದಾರೆ ಹಾಗೆ ಚಂದ್ರಶೇಖರ್ ಅವರು ಅಶ್ವಿನಿ ಬ್ಲ್ಯಾಕ್ ಅವರು ಕ್ಯಾರೆಕ್ಟರ್ಸ್ಗಳು ಯಾವುದಾದ್ರು ಬರುತ್ತೆ ಅಂದರೆ ಅಶ್ವಿನಿಯವರು ಬ್ಲ್ಯಾಕ್ ಮಂಜು ಡ್ರ್ಯಾಗನ್ ಮಂಜು ಆಗ್ಬೋದು ಗಿಲ್ಲಿ ಚಂದ್ರು ಇನ್ಸ್ಪೆಕ್ಟರ್ ಗಿರಿಜಾ ಶ್ರುತಿ ಬೇಬಿ ಅಮ್ಮ ಹಾಗೂ ಎಮ್ ಎಲ್ ಎ ಹಾಗೂ ಇನ್ನೂ ಹಲವಾರು ಕ್ಯಾರೆಕ್ಟರ್ಗಳು ಈ ಸಿನಿಮಾದಲ್ಲಿ ಲೀಡ್ ಕಾಣಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಪ್ರತಿಯೊಂದು ಕ್ಯಾರೆಕ್ಟರ್ಗಳು ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ ಗುರು ಲಿಟ್ರಲಿ ಈಗಿನ ಜನ್ರೇಷನ್ನಲ್ಲಿ ಈಗಿನ ಯೂತ್ಸು ಯಾವ ರೀತಿ ಡ್ರಗ್ಸ್ಗೆ ಅಡಿಕ್ಟ್ ಇದ್ದಾರೆ ಅದನ್ನು ಯಾವ ರೀತಿ ತಡೆಗಟ್ಟಬೇಕು ಅನ್ನೋ ಒಂದು ಈ ಸಿನಿಮಾದಲ್ಲಿ ತುಂಬಾ ಇನ್ಸ್ಪೈರಿಂಗಾಗಿ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು ಭೀಮಾ ಚಿತ್ರದಲ್ಲಿ ಮೇನ್ ಹೈಲೈಟ್ ಏನಪ್ಪ ಅಂದರೆ ಭೀಮನ ಹುಡುಗರು ಇರ್ತಾರಲ್ಲ ಅವರೆಲ್ಲ ಡ್ರಗ್ಸ್ಗೆ ಹಡಿಟ್ ಆಗ್ಬಿಟ್ಟಿರ್ತಾರೆ ಆ ಡ್ರಗ್ಸ್ಗೆ ಹಡಿಟ್ ಆಗಿರೋರನ್ನೆಲ್ಲ ಡ್ರಗ್ಸ್ ಬಿಡಿಸ್ಬೇಕು ಅಂದ್ಬಿಟ್ಟು ಇವನು ಹೊಡೆದಾಡ್ತಾನೆ ಆ ಕಡೆ ಆಪೋಸಿಟಲ್ಲಿ ಡ್ರ್ಯಾಗನ್ ಮಂಜು ಏನು ಮಾಡ್ತಾನೆ ಡ್ರ್ಯಾಗನ್ ಮಂಜು ಡ್ರಗ್ಸ್ನ ಸಪ್ಲೈಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇರ್ತಾನೆ ಇವರಿಬ್ಬರಲ್ಲೂ ನಡೆಯುವಂತಹ ಜಿದ್ದಾ ಜಿದ್ದೇ ಈ ಸಿನಿಮಾದ ಸ್ಟೋರಿ ಅಂತಲೇ ಹೇಳ್ಬೋದು ತುಂಬಾ ಡಿಫ್ರೆಂಟ್ ಆಗಿದೆ ಗುರು ಈ ಸಿನಿಮಾ ಅಂತ ಪ್ರೀವಿಯಸ್ ಟೈಮಲ್ಲಂತೂ ಒಳ್ಳೆ ಕಲೆಕ್ಷನ್ನ ಮಾಡೋದಂಥ ಕನ್ನಡ ಇಂಡಸ್ಟ್ರಿ ಆಗಿದೆ ಏಕೆಂದರೆ ವರ್ಷದ ಆರು ತಿಂಗಳಿಂದಲೂ ಸಹ ಯಾವುದೇ ದೊಡ್ಡ ಸಿನಿಮಾಗಳಲ್ಲಿ ಕಾಣಾ ಇಂಡಸ್ಟ್ರಿ ಬಿಕ್ಕು ಅಂತ ಇತ್ತು ಆ ಟೈಮಲ್ಲಿ ಭೀಮಾ ಚಿತ್ರ ಬಂದು ಒಳ್ಳೆ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಡಿ ಎಲ್ಲ ಇಂಡಸ್ಟ್ರಿಯವರು ತಿರುಗಿ ನೋಡಬೇಕು ಆ ರೀತಿ ಮಾಡಿದಂತಹ ಸಿನಿಮಾ ಬಜೆಟ್ ವೈಸ್ ಬಗ್ಗೆ ಬಂತು ಅಂದರೆ ಎಂಟು ಕೋಟಿ ವೆಚ್ಚದಲ್ಲಿ ಈ ಸಿನಿಮಾ ನಿರ್ಮಾಣವಾಗಿದೆ ಅದೇ ರೀತಿ ಈ ಸಿನಿಮಾ ಬಾಕ್ಸ್ ಆಫೀಸ್ ಕಲೆಕ್ಷನ್ ವೈಸ್ ಅಲ್ಲಿ ಕಲೆಕ್ಷನ್ ಮಾಡಿದ್ರ ಬಗ್ಗೆ ಬಂತು ಅಂದರೆ ಈ ಸಿನಿಮಾವು ಸುಮಾರು ಇಪ್ಪತ್ತೈದು ಕೋಟಿಗಿಂತಲೂ ಅಧಿಕವಾದ ಮೊತ್ತದಲ್ಲಿ ಅಮೌಂಟ್ ಅನ್ನು ಕೂಡ ಕಲೆಕ್ಷನ್ನ ಮಾಡಿರುವಂಥ ಚಿತ್ರವಾಗಿದೆ ಅಂತಲೇ ಹೇಳ್ಬೋದು ಪ್ರೀವಿಯಸ್ ಟೈಮ್ ಅಲ್ಲಿ ಹಲವಾರು ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತಾ ಇದೆ ಬಟ್ ದುನಿಯಲ್ಲಿ ದುನಿಯಾ ಅವರದೇ ಒಂದು ಸಪ್ರೇಟ್ ಕ್ಯಾಟಗರಿಯ ಸಿನಿಮಾಗಳನ್ನು ಕೊಡ್ತಾ ಇದ್ದಾರೆ ಅವ್ರ ಸಿನಿಮಾಗಳು ನೆಕ್ಸ್ಟ್ ಲೆವೆಲ್ ಆಗಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡುವಂಥ ಸಿನಿಮಾಗಳಲ್ಲಿ ಇಷ್ಟಲ್ಲಿ ನಂಬರ್ ಒನ್ ಸ್ಥಾನದಲ್ಲೂ ಕೂಡ ಈ ವರ್ಷ ಹೋಗಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ದುನಿಯಾ ವಿಜಯ್ ಅವರು ನಟಿಸಿ ನಿರ್ದೇಶನವನ್ನು ಮಾಡಿರುವಂತಹ ಭೀಮಾ ಸಿನಿಮಾದ ಸ್ಟೋರಿ ವೈಸ್ ಬಗ್ಗೆ ಬಂತು ಅಂದರೆ ಕತೆಯ ನಾಯಕ ಕತೆಯ ನಾಯಕ ಇದೊಂದು ಆಕ್ಷನ್ ಥ್ರಿಲ್ಲರ್ ಸಿನಿಮಾವಾಗಿದೆ ಹಾಗೆ ಈ ಸಿನಿಮಾದ ಟೋಟಲ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಹಾಗೆ ಈ ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸ್ ಹಾಗೆ ಇನ್ನಿತರ ಅಪ್ಡೇಟ್ಸ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಭೀಮಾ ಈ ಸಿನಿಮಾವನ್ನ ಯಾವ ಓ ಟಿ ಡಿ ಪ್ಲ್ಯಾಟ್ಫಾರ್ಮಲ್ಲಿ ನೀವು ನೋಡ್ಬೋದಪ್ಪ ಅಂತಂದರೆ ಪ್ರೈಮ್ ವಿಡಿಯೋ ಓ ಟಿ ಡಿ ಪ್ಲ್ಯಾಟ್ಫಾರ್ಮಲ್ಲಿ ಈ ಸಿನಿಮಾ ಸ್ಟ್ರೀಮಿಂಗ್ ಆಗ್ತಾ ಇದೆ ಅದೇ ರೀತಿ ಆಗಸ್ಟ್ ಒಂಬತ್ತರಂದು ಈ ಸಿನಿಮಾ ರಿಲೀಸ್ ಆಗಿತ್ತು ಇನ್ನು ಈ ಸಿನಿಮಾದಲ್ಲಿ ಯಾರೆಲ್ಲ ನಟರು ಯಾವೆಲ್ಲ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಅನ್ನೋದರ ಬಗ್ಗೆ ಬಂತು ಅಂದರೆ ದುನಿಯಾ ವಿಜಯ್ ಅವರು ಭೀಮಾ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಇನ್ನು ಪ್ರಿಯಾ ಶಂಕರ್ ಅವರು ಇನ್ಸ್ಪೆಕ್ಟರ್ ಗಿರಿಜಾ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಕಲ್ಯಾಣಿ ರಂಜು ಅವರು ಬೇಬಿ ಅಮ್ಮ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಡ್ರ್ಯಾಗನ್ ಮಂಜು ಅವರು ಬ್ಲ್ಯಾಕ್ ಡ್ರ್ಯಾಗನ್ ಮಂಜು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಕಾಕ್ರೋಚ್ ಸುದಿಯವರು ಶ್ರುತಿ ಅನ್ನುವಂಥ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ಶುಂಠಿ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ಈ ಸಿನಿಮಾದಲ್ಲಿ ಅಚ್ಯುತ್ ಕುಮಾರ್ ಅವರು ಕೂಡ ಭೀಮಾ ಅವರ ತಂದೆ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಇನ್ನು ಅವರು ಸಹ ಒಂದು ವಿಶಿಷ್ಟವಾದಂಥ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಅಶ್ವಿನಿಯವರು ಅಶ್ವಿನಿ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ಇನ್ನು ಹಲವಾರು ದೊಡ್ಡ ದೊಡ್ಡ ಕಲಾವಿದರುಗಳು ಈ ಸಿನಿಮಾದಲ್ಲಿ ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಇನ್ನು ಭೀಮಾ ಸಿನಿಮಾದ ಸ್ಟೋರಿ ವೈಸ್ ಬಗ್ಗೆ ಬಂತು ಅಂದರೆ ಕಥೆಯ ನಾಯಕ ಭೀಮಾ ಭೀಮಾ ಆ್ಯಕ್ಚುಲಿ ಅವನು ಚಿಕ್ಕ ವಯಸ್ಸಿಂದನೂ ಕೂಡ ಅನಾಥನಾಗಿರ್ತಾನೆ ಆ್ಯಕ್ಚುಲಿ ರಘು ಅನ್ನುವಂಥ ಒಬ್ಬರು ಗ್ಯಾರೇಜಲ್ಲಿ ಬಂದು ಇವನು ಕೆಲಸಕ್ಕೆ ಸೇರ್ಕೊಳ್ತಾನೆ ಇವನು ಬರೋಕ್ಕೂ ಮೊದಲು ಯಾರಪ್ಪ ಅಂತಂದರೆ ಒಬ್ಬ ವ್ಯಕ್ತಿ ಅಂದರೆ ಡ್ರ್ಯಾಗನ್ ಮಂಜು ಇವರ ಗ್ಯಾರೇಜ್ಗೆ ಸೇರಿಕೊಂಡು ತುಂಬಾ ಹೆಸರನ್ನ ಮಾಡಿ ಅವರ ಹತ್ರ ಎಲ್ಲ ಥರದ ವಿಷಯಗಳನ್ನು ತಿಳ್ಕೊಂಡು ಏನು ಮಾಡ್ತಾನೆ ಒಂದ್ಸಲ ಏನಾಗುತ್ತೆ ಡ್ರ್ಯಾಗನ್ ಮಂಜು ಇದೇ ರೀತಿ ಕೆಲಸವನ್ನು ಮಾಡ್ತಾ ಇರಬೇಕಾದ್ರೆ ಅವರ ಅಂಗಡಿಗೆ ಒಬ್ಬ ಬರ್ತಾನೆ ಕಸ್ಟಮರು ಕಸ್ಟಮರ್ ಬಂದುಬಿಟ್ಟು ಏನಕ್ಕೋಸ್ಕರ ಇಲ್ಲಿ ಸಾಯ್ತಾ ಇದೆಯಾ ಬಾ ನನ್ನ ಜೊತೆ ನನ್ನ ಜೊತೆ ಬಂದರೆ ನಿನಗೆ ಒಳ್ಳೆ ಬಿಸ್ನೆಸ್ಸನ್ನು ಕೊಡಿಸ್ತಾನೆ ಡ್ರಗ್ಸ್ ಸಪ್ಲೈಯನ್ನು ಮಾಡೋ ಅರ್ಧ ನನಗಾರ್ಧ ಅಂದ್ಬಿಟ್ಟು ಮಾತಾಡ್ಕೊಳ್ತಾರೆ ಅದೇ ರೀತಿ ಅವನು ಕೂಡ ಓಕೆ ಅಂದ್ಬಿಟ್ಟು ಒಪ್ಕೊಳ್ತಾನೆ ಒಪ್ಕೊಂಡಾದ ನಂತರ ಏನಾಗುತ್ತೆ ಡ್ರ್ಯಾಗನ್ ಮಂಜು ಏನು ಮಾಡ್ತಾನೆ ಡ್ರಗ್ಸ್ ಸಪ್ಲೈ ಮಾಡ್ತಾಯಿರ್ತಾನೆ ಒಂದ್ಸಲ ಏನಾಗುತ್ತೆ ಗ್ಯಾರೇಜ್ ಓನರ್ ಮಗ ಇರ್ತಾನಲ್ಲ ಅವನು ಡ್ರಗ್ಸ್ ಕೇಳ್ತಾನೆ ಅವನಿಗೂ ಕೂಡ ಫ್ರೀಯಾಗಿ ಕೊಟ್ಟುಬಿಡ್ತಾನೆ ಅವನು ಡ್ರ್ಯಾಗನ್ ಮಂಜು ಅವರ ಅವರು ಓನರ್ ಅವ್ರ ಮಗ ಇರ್ತಾನಲ್ಲ ಅವನು ಡ್ರಗ್ಸನ್ನು ಹೊಡೆದ್ಬಿಟ್ಟು ಏನಾಗುತ್ತೆ ಆ್ಯಕ್ಸಿಡೆಂಟ್ ಆಗಿ ಹೋಗ್ಬಿಡ್ತಾನೆ ಅಲ್ಲಿ ಡೆತ್ ರಿಪೋರ್ಟ್ ಬಂದಾಗ ಗೊತ್ತಾಗುತ್ತೆ ಅವನು ಡ್ರಗ್ಸನ್ನು ಹೊಡೆದ್ಬಿಟ್ಟು ಸತ್ತೋಗಿರೋದು ಅಂತ ಆಮೇಲೆ ಯಾರು ಇಲ್ಲಿ ಡ್ರಗ್ಸ್ ಮಾರೋದು ಅಂತ ಹೇಳಿದಾಗ ಇವನ್ನ ಎಲ್ಲರೂ ಕೂಡ ಡ್ರ್ಯಾಗನ್ ಮಂಜಿನ ತೋರಿಸ್ಬಿಡ್ತಾರೆ ಅದಾದ ನಂತರ ಡ್ರ್ಯಾಗನ್ ಓನ್ ಅದೇ ಗ್ಯಾರೇಜ್ ಓನರ್ ಇರ್ತಾರಲ್ಲ ಅವರು ಇವನಿಗೆ ಸಿಕ್ಕಾಪಟ್ಟೆ ಹೊಡೆದು ಹೊರಗಡೆ ಹಾಕ್ಬಿಡ್ತಾರೆ ಅದೇ ಟೈಮಲ್ಲಿ ಅವನು ದುಡ್ಡು ಗಿಟ್ ಮಾಡ್ಕೊಂಡು ಶ್ರೀಮಂತ ಆಗ್ಬಿಡ್ತಾನೆ ಅದೇ ಸೇಮ್ ಇವನು ಹೆಂಗೆ ಸೇರ್ಕೊಂಡು ಅದೇ ರೀತಿ ಭೀಮನು ಕೂಡ ಬಂದು ಗ್ಯಾರೇಜ್ಗೆ ಸೇರಿಕೊಳ್ತಾನೆ ಆದರೆ ಅವರ ಓನರ್ ಬಗ್ಗೆ ಮತ್ತು ಇನ್ನಿತರ ಯಾರ್ಯಾರ ಅವರ ಅಮ್ಮನ ಬಗ್ಗೆ ಏನಾರ ಮಾತಾಡ್ಬಿಟ್ರೆ ಮಾತ್ರ ಅಟ್ಟು ಆಡಿಸ್ಕೊಂಡು ಒಡೆಯೋದೇ ಇವನ ಕೆಲಸ ಅಂತಲೇ ಹೇಳ್ಬೋದು ಅದೇ ರೀತಿ ಭೀಮಂದು ಒಂದು ಡಿಫ್ರೆಂಟ್ ಆದಂಥ ಆ ಒಂದು ಒಂದು ಗ್ರೂಪ್ ಎಲ್ಲ ಬಳಗ ಇರುತ್ತೆ ಇವ್ರದ್ದು ಎಲೆಕ್ಷನ್ ಟೈಮಲ್ಲೂ ಕೂಡ ಭೀಮನ್ನು ಅರೆಸ್ಟನ್ನು ಮಾಡೋಕ್ಕಾಗಲ್ಲ ಡ್ರ್ಯಾಗನ್ ಮಂಜು ಅರೆಸ್ಟನ್ನು ಮಾಡೋಕ್ಕಾಗಲ್ಲ ಡ್ರ್ಯಾಗನ್ ಮಂಜು ಕಡೆ ಹೋಯ್ತು ಅಂದರೆ ದುಡ್ಡನ್ನು ಕೊಡ್ತಾನೆ ಇನ್ನು ಭೀಮ ಅವ್ರ ಕಡೆಗೆ ಹೋಗ್ತು ಅಂದರೆ ಒಗ್ಗಟ್ಟಿರೋದ್ರಿಂದ ಅವ್ರನ್ನೂ ಕೂಡ ಅವಾಗ ಅವಾಗೇನಾಗುತ್ತೆ ಗಿರಿಜಾ ಅನ್ನುವಂಥ ಒಂದು ಕ್ಯಾರೆಕ್ಟರ್ ಊರು ಎಕ್ಸ್ಪೆಷಲಿ ನೆಕ್ಸ್ಟ್ ಲೆವೆಲ್ ಆಗಿ ಪೊಲೀಸ್ ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ್ದಾರೆ ಲಿಟ್ರಲಿ ಅವ್ರ ಕ್ಯಾರೆಕ್ಟರ್ ಮಾತ್ರ ತುಂಬಾ ಮಾಸ್ ಅಂಡ್ ರಗಾರ್ಡ್ ಆಗಿದೆ ಅಂತಲೇ ಹೇಳ್ಬೋದು ಹಾಗೆ ಈ ಸಿನಿಮಾವು ತುಂಬ ಅಂದರೆ ತುಂಬಾ ನೆಕ್ಸ್ಟ್ ಲೆವೆಲ್ ಆಗಿದೆ ಗುರು ಸಿನಿಮಾದಲ್ಲಿ ಬ್ಲಡ್ ಶೇಡನ್ನು ನೀವು ಅಂದರೆ ಎವ್ವಿ ನೋಡ್ತೀರಾ ಯಾಕೆಂದರೆ ಲಿಟ್ರಲಿ ಪ್ರತಿಯೊಂದು ಸೀನ್ಗಳು ಕೂಡ ತುಂಬಾ ಯುನೀಕ್ ಆಗಿದೆ ಗುರು ಅದೇ ರೀತಿ ಭೀಮಾ ಸಿನಿಮಾವನ್ನು ದುನಿಯಾ ವಿಜಯ್ ಅವರ ಬರೆದು ನಿರ್ದೇಶನವನ್ನು ಮಾಡಿರುವಂತಹ ಸಿನಿಮಾವಾಗಿದೆ ಈ ಸಿನಿಮಾ ಆಗಸ್ಟ್ ಒಂಬತ್ತರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರಿಲೀಸ್ ಆಗಿತ್ತು ಈ ಸಿನಿಮಾದ ಪ್ರೊಡ್ಯೂಸರ್ ಬಗ್ಗೆ ಬಂತು ಅಂದರೆ ಕೃಷ್ಣ ಕಾರ್ತಿಕ್ ಅವರು ಈ ಸಿನಿಮಾವನ್ನು ಪ್ರೊಡ್ಯೂಸನ್ನು ಮಾಡಿದ್ದಾರೆ ಹಾಗೆ ಚಂದ್ರಶೇಖರ್ ಅವರು ಅಶ್ವಿನಿ ಬ್ಲ್ಯಾಕ್ ಅವರು ಕ್ಯಾರೆಕ್ಟರ್ಸ್ಗಳು ಯಾವುದಾದ್ರು ಬರುತ್ತೆ ಅಂದರೆ ಅವರು ಬ್ಲ್ಯಾಕ್ ಮಂಜು ಡ್ರ್ಯಾಗನ್ ಮಂಜು ಆಗ್ಬೋದು ಗಿಲ್ಲಿ ಚಂದ್ರು ಇನ್ಸ್ಪೆಕ್ಟರ್ ಗಿರಿಜಾ ಶ್ರುತಿ ಬೇಬಿ ಅಮ್ಮ ಹಾಗೂ ಎಮ್ ಎಲ್ ಎ ಹಾಗೂ ಇನ್ನೂ ಹಲವಾರು ಕ್ಯಾರೆಕ್ಟರ್ಗಳು ಈ ಸಿನಿಮಾದಲ್ಲಿ ಲೀಡ್ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಪ್ರತಿಯೊಂದು ಕ್ಯಾರೆಕ್ಟರ್ಗಳು ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ ಗುರು ಲಿಟ್ರಲಿ ಈಗಿನ ಜನ್ರೇಷನ್ನಲ್ಲಿ ಈಗಿನ ಯೂತ್ಸು ಯಾವ ರೀತಿ ಡ್ರಗ್ಸ್ಗೆ ಅಡಿಕ್ಟ್ ಇದ್ದಾರೆ ಅದನ್ನು ಯಾವ ರೀತಿ ತಡೆಗಟ್ಟಬೇಕು ಅನ್ನೋ ಒಂದು ಈ ಸಿನಿಮಾದಲ್ಲಿ ತುಂಬಾ ಇನ್ಸ್ಪೈರಿಂಗ್ ಆಗಿ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು ಭೀಮಾ ಚಿತ್ರದಲ್ಲಿ ಮೇನ್ ಹೈಲೈಟ್ ಏನಪ್ಪ ಅಂದರೆ ಭೀಮನ ಹುಡುಗರು ಇರ್ತಾರಲ್ಲ ಅವರೆಲ್ಲ ಡ್ರಗ್ಸ್ಗೆ ಹಡಿಟ್ ಆಗಿಬಿಟ್ಟಿರ್ತಾರೆ ಆ ಡ್ರಗ್ಸ್ಗೆ ಹಡಿಟ್ ಆಗಿರೋರನ್ನೆಲ್ಲ ಡ್ರಗ್ಸ್ ಬಿಡಿಸ್ಬೇಕು ಅಂದ್ಬಿಟ್ಟು ಇವನು ಹೊಡೆದಾಡ್ತಾನೆ ಆ ಕಡೆ ಆಪೋಸಿಟಲ್ಲಿ ಡ್ರ್ಯಾಗನ್ ಮಂಜು ಏನು ಮಾಡ್ತಾನೆ ಡ್ರ್ಯಾಗನ್ ಮಂಜು ಡ್ರಗ್ಸ್ನ ಸಪ್ಲೈಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾಯಿರ್ತಾನೆ ಇವರಿಬ್ಬರಲ್ಲೂ ನಡೆಯುವಂತಹ ಜಿದ್ದ ಜಿದ್ದಿಯೇ ಈ ಸಿನಿಮಾದ ಸ್ಟೋರಿ ಅಂತಲೇ ಹೇಳ್ಬೋದು ತುಂಬಾ ಡಿಫ್ರೆಂಟ್ ಆಗಿದೆ ಗುರು ಈ ಸಿನಿಮಾ ಮತ್ತು ಪ್ರೀವಿಯಸ್ ಟೈಮಲ್ಲಂತೂ ಒಳ್ಳೆ ಕಲೆಕ್ಷನ್ನ ಮಾಡೋದಂಥ ಕನ್ನಡ ಇಂಡಸ್ಟ್ರಿ ಸಿನಿಮಾವಾಗಿದೆ ಏಕೆಂದರೆ ವರ್ಷದ ಆರು ತಿಂಗಳಿಂದಲೂ ಸಹ ಯಾವುದೇ ದೊಡ್ಡ ಸಿನಿಮಾಗಳಲ್ಲಿ ಟಾಣಾ ಇಂಡಸ್ಟ್ರಿ ಬಿಕ್ಕು ಇತ್ತು ಆ ಟೈಮಲ್ಲಿ ಭೀಮಾ ಚಿತ್ರ ಬಂದು ಒಳ್ಳೆ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಡಿ ಎಲ್ಲ ಇಂಡಸ್ಟ್ರಿಯವರು ತಿರುಗಿ ನೋಡಬೇಕು ಆ ರೀತಿ ಮಾಡಿದಂಥ ಸಿನಿಮಾ ಇನ್ನು ಈ ಸಿನಿಮಾದ ಬಜೆಟ್ ವೈಸ್ ಬಗ್ಗೆ ಬಂತು ಅಂದರೆ ಎಂಟು ಕೋಟಿ ವೆಚ್ಚದಲ್ಲಿ ಈ ಸಿನಿಮಾ ನಿರ್ಮಾಣವಾಗಿದೆ ಅದೇ ರೀತಿ ಈ ಸಿನಿಮಾ ಬಾಕ್ಸ್ ಆಫೀಸ್ ಕಲೆಕ್ಷನ್ ವೈಸಲ್ಲಿ ಕಲೆಕ್ಷನ್ನ ಮಾಡಿದ್ರ ಬಗ್ಗೆ ಬಂತು ಅಂದರೆ ಈ ಸಿನಿಮಾವು ಸುಮಾರು ಇಪ್ಪತ್ತೈದು ಕೋಟಿಗಿಂತಲೂ ಅಧಿಕವಾದ ಮೊತ್ತದಲ್ಲಿ ಅಮೌಂಟನ್ನು ಕೂಡ ಕಲೆಕ್ಷನ್ ಮಾಡಿರುವಂಥ ಚಿತ್ರವಾಗಿದೆ ಅಂತಲೇ ಹೇಳ್ಬೋದು ಪ್ರೀವಿಯಸ್ ಟೈಮಲ್ಲಿ ಹಲವಾರು ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತಾ ಇದೆ ಬಟ್ ದುನಿಯಾ ವಿಜಯ್ ಅವ್ರದ್ದೇ ಒಂದು ಸಪ್ರೇಟ್ ಕ್ಯಾಟಗರಿಯ ಸಿನಿಮಾಗಳನ್ನು ಕೊಡ್ತಾ ಇದ್ದಾರೆ ಅವ್ರ ಸಿನಿಮಾಗಳು ನೆಕ್ಸ್ಟ್ ಆಗಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡುವಂಥ ಸಿನಿಮಾಗಳಲ್ಲಿ ಇಷ್ಟಲ್ಲಿ ನಂಬರ್ ಒನ್ ಸ್ಥಾನದಲ್ಲೂ ಕೂಡ ಈ ವರ್ಷ ಹೋಗಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ದುನಿಯಾ ವಿಜಯ್ ಅವರು ನಟಿಸಿ ನಿರ್ದೇಶನವನ್ನು ಮಾಡಿರುವಂತಹ ಭೀಮಾ ಸಿನಿಮಾದ ಸ್ಟೋರಿ ವೈಸ್ ಬಗ್ಗೆ ಬಂತು ಅಂದರೆ ಕತೆಯ ನಾಯಕ ಕಥೆಯ ನಾಯಕ ಕಲೆಕ್ಷನ್ ಹಾಗೆ ಈ ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸ್ ಹಾಗೆ ಇನ್ನಿತರ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಭೀಮಾ ಈ ಸಿನಿಮಾವನ್ನು ಯಾವ ಟಿ ಡಿ ಪ್ಲಾಟ್ಫಾರ್ಮ್ ಅಲ್ಲಿ ನೋಡ್ಬೋದಪ್ಪ ಅಂತಂದ್ರೆ ಪ್ರೈಮ್ ವಿಡಿಯೋ ಓ ಟಿ ಡಿ ಪ್ಲಾಟ್ಫಾರ್ಮ್ ಅಲ್ಲಿ ಈ ಸಿನಿಮಾ ಸ್ಟ್ರೀಮಿಂಗ್ ಆಗ್ತಾ ಇದೆ ಅದೇ ರೀತಿ ಆಗಸ್ಟ್ ಒಂಬತ್ತರಂದು ಈ ಸಿನಿಮಾ ರಿಲೀಸ್ ಆಗಿತ್ತು ಇನ್ನು ಈ ಸಿನಿಮಾದಲ್ಲಿ ಯಾರೆಲ್ಲ ನಟರು ಯಾವೆಲ್ಲ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಅನ್ನೋದರ ಬಗ್ಗೆ ಬಂತು ಅಂದ್ರೆ ದುನಿಯಾ ವಿಜಯ್ ಅವರು ಭೀಮಾ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ ಇನ್ನು ಪ್ರಿಯಾ ಶಂಕರ್ ಅವರು ಇನ್ಸ್ಪೆಕ್ಟರ್ ಗಿರಿಜಾ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಕಲ್ಯಾಣಿ ರಂಜು ಅವರು ಅಮ್ಮ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಡ್ರ್ಯಾಗನ್ ಮಂಜು ಅವರು ಬ್ಲ್ಯಾಕ್ ಡ್ರ್ಯಾಗನ್ ಮಂಜು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಕಾಕ್ರೋಚ್ ಅವರು ಶ್ರುತಿ ಅನ್ನುವಂಥ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ಶುಂಠಿ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ಈ ಸಿನಿಮಾದಲ್ಲಿ ಅಚ್ಯುತ್ ಕುಮಾರ್ ಅವರು ಕೂಡ ಭೀಮಾ ಅವರ ತಂದೆ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಇನ್ನು ರಂಗಾಯಣ ಸಹ ಒಂದು ವಿಶಿಷ್ಟವಾದಂಥ ಕ್ಯಾರೆಕ್ಟರ್ನ ಪ್ಲೇ ಅಶ್ವಿನಿ ಅಶ್ವಿನಿಯವರು ಅಶ್ವಿನಿ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ಇನ್ನು ಹಲವಾರು ದೊಡ್ಡ ದೊಡ್ಡ ಕಲಾವಿದರುಗಳು ಈ ಸಿನಿಮಾದಲ್ಲಿ ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಇನ್ನು ಭೀಮಾ ಸಿನಿಮಾದ ಸ್ಟೋರಿ ವೈಸ್ ಬಗ್ಗೆ ಬಂತು ಅಂದರೆ ಕಥೆಯ ನಾಯಕ ಭೀಮಾ ಭೀಮಾ ಆ್ಯಕ್ಚುಲಿ ಅವನು ಚಿಕ್ಕ ವಯಸ್ಸಿಂದನೂ ಕೂಡ ಅನಾಥನಾಗಿರ್ತಾನೆ ಆ್ಯಕ್ಚುಲಿ ರಘು ಅನ್ನುವಂಥ ಒಬ್ಬರು ಗ್ಯಾರೇಜಲ್ಲಿ ಬಂದು ಇವನು ಕೆಲಸಕ್ಕೆ ಸೇರ್ಕೊಳ್ತಾನೆ ಇವ್ನ ಬರೋಕ್ಕೂ ಮೊದಲು ಯಾರಪ್ಪ ಅಂತಂದರೆ ಒಬ್ಬ ವ್ಯಕ್ತಿ ಅಂದರೆ ಡ್ರ್ಯಾಗನ್ ಮಂಜು ಇವರ ಗ್ಯಾರೇಜ್ಗೆ ಸೇರಿಕೊಂಡು ತುಂಬಾ ಹೆಸರನ್ನ ಮಾಡಿ ಅವ್ರ ಹತ್ರ ಎಲ್ಲ ಥರದ ವಿಷಯಗಳನ್ನು ತಿಳ್ಕೊಂಡು ಏನು ಮಾಡ್ತಾನೆ ಒಂದ್ಸಲ ಏನಾಗುತ್ತೆ ಡ್ರ್ಯಾಗನ್ ಮಂಜು ಇದೇ ರೀತಿ ಕೆಲಸವನ್ನು ಮಾಡ್ತಾ ಇರಬೇಕಾದ್ರೆ ಅವರ ಅಂಗಡಿಗೆ ಒಬ್ಬ ಬರ್ತಾನೆ ಕಸ್ಟಮರು ಕಸ್ಟಮರ್ ಬಂದ್ಬಿಡು ಏನಕ್ಕೋಸ್ಕರ ಎಲ್ಲಿ ಸಾಯ್ತಾ ಇದೆಯಾ ಬಾ ನನ್ನ ಜೊತೆ ನನ್ನ ಜೊತೆ ಬಂದರೆ ನಿನಗೆ ಒಳ್ಳೆ ಬಿಸ್ನೆಸ್ಸನ್ನು ಕೊಡಿಸ್ತಾನೆ ಡ್ರಗ್ಸ್ ಸಪ್ಲೈಯನ್ನು ಮಾಡು ನನಗೆ ಅರ್ಧ ಅಂದ್ಬಿಟ್ಟು ಮಾತಾಡ್ಕೊಳ್ತಾರೆ ಅದೇ ರೀತಿ ಅವನು ಕೂಡ ಓಕೆ ಅಂದ್ಬಿಟ್ಟು ಒಪ್ಕೊಳ್ತಾನೆ ಒಪ್ಕೊಂಡಾದ ನಂತರ ಏನಾಗುತ್ತೆ ಡ್ರ್ಯಾಗನ್ ಮಂಜು ಏನು ಮಾಡ್ತಾನೆ ಡ್ರಗ್ಸ್ ಸಪ್ಲೈ ಮಾಡ್ತಾ ಇರ್ತಾನೆ ಒಂದ್ಸಲ ಏನಾಗುತ್ತೆ ಗ್ಯಾರೇಜ್ ಓನರ್ ಮಗ ಇರ್ತಾನಲ್ಲ ಅವನು ಡ್ರಗ್ಸ್ ಕೇಳ್ತಾನೆ ಅವನಿಗೂ ಕೂಡ ಫ್ರೀಯಾಗಿ ಕೊಟ್ಬಿಡ್ತಾನೆ ಅವನು ಡ್ರ್ಯಾಗನ್ ಮಂಜು ಅವರ ಅವ್ರ ಓನರ್ ಅವ್ರ ಮಗ ಇರ್ತಾನಲ್ಲ ಅವನು ಡ್ರಗ್ಸನ್ನು ಹೊಡೆದ್ಬಿಟ್ಟು ಏನಾಗುತ್ತೆ ಆ್ಯಕ್ಸಿಡೆಂಟ್ ಆಗಿ ತೀರ್ ಹೋಗ್ಬಿಡ್ತಾನೆ ಅಲ್ಲಿ ಡೆತ್ ರಿಪೋರ್ಟ್ ಬಂದಾಗ ಗೊತ್ತಾಗುತ್ತೆ ಅವನು ಡ್ರಗ್ಸನ್ನು ಹೊಡೆದ್ಬಿಟ್ಟು ಸತ್ತೋಗಿರೋದು ಅಂತ ಆಮೇಲೆ ಯಾರು ಇಲ್ಲಿ ಡ್ರಗ್ಸ್ ಮಾರೋದು ಅಂತ ಹೇಳಿದಾಗ ಇವನ್ನ ಎಲ್ಲರೂ ಕೂಡ ಡ್ರ್ಯಾಗನ್ ಮಂಜಿನ ತೋರಿಸ್ಬಿಡ್ತಾರೆ ಅದಾದ ನಂತರ ಡ್ರ್ಯಾಗನ್ ಓನ್ ಅದೇ ಗ್ಯಾರೇಜ್ ಓನರ್ ಇರ್ತಾರಲ್ಲ ಅವರು ಇವನಿಗೆ ಸಿಕ್ಕಾಪಟ್ಟೆ ಹೊಡೆದು ಹೊರಗಡೆ ಹಾಕ್ಬಿಡ್ತಾರೆ ಅದೇ ಟೈಮಲ್ಲಿ ಅವನು ದುಡ್ಡು ಗಿಟ್ ಮಾಡ್ಕೊಂಡು ಶ್ರೀಮಂತ ಆಗ್ಬಿಡ್ತಾನೆ ಅದೇ ಸೇಮ್ ಇವನು ಹೆಂಗೆ ಸೇರ್ಕೊಂಡು ಅದೇ ರೀತಿ ಭೀಮನೂ ಕೂಡ ಬಂದು ಗ್ಯಾರೇಜ್ಗೆ ಸೇರ್ಕೊಳ್ತಾನೆ ಆದರೆ ಅವರ ಓನರ್ ಬಗ್ಗೆ ಮತ್ತು ಇನ್ನಿತರ ಯಾರ್ಯಾರ ಅವರ ಅಮ್ಮನ ಬಗ್ಗೆ ಏನಾರು ಮಾತಾಡ್ಬಿಟ್ರೆ ಮಾತ್ರ ಅಟ್ಟು ಆಡಿಸ್ಕೊಂಡು ಒಡೆಯೋದೇ ಇವ್ನ ಕೆಲಸ ಅಂತಲೇ ಹೇಳ್ಬೋದು ಅದೇ ರೀತಿ ಭೀಮಂದು ಒಂದು ಡಿಫ್ರೆಂಟ್ ಆದಂಥ ಆ ಒಂದು ಒಂದು ಗ್ರೂಪ್ ಎಲ್ಲ ಬಳಗ ಇರುತ್ತೆ ಇವ್ರದ್ದು ಎಲೆಕ್ಷನ್ ಟೈಮಲ್ಲೂ ಕೂಡ ಭೀಮನ್ನು ಅರೆಸ್ಟನ್ನು ಮಾಡೋಕ್ಕಾಗಲ್ಲ ಡ್ರ್ಯಾಗನ್ ಮಂಜುನೂ ಅರೆಸ್ಟನ್ನು ಮಾಡೋಕ್ಕಾಗಲ್ಲ ಡ್ರ್ಯಾಗನ್ ಮಂಜು ಕಡೆ ಹೋಯ್ತು ಅಂದರೆ ದುಡ್ಡನ್ನು ಕೊಡ್ತಾನೆ ಇನ್ನು ಭೀಮ ಅವ್ರ ಕಡೆಗೆ ಹೋಗ್ತು ಅಂದರೆ ಒಗ್ಗಟ್ಟಿರೋದ್ರಿಂದ ಅವ್ರನ್ನೂ ಕೂಡ ಕೆಣಕೋಕ್ಕೆ ಅವಾಗ ಅವಾಗೇನಾಗುತ್ತೆ ಗಿರಿಜಾ ಅನ್ನುವಂಥ ಒಂದು ಕ್ಯಾರೆಕ್ಟರ್ ಊರು ಎಕ್ಸ್ಪೆಷಲಿ ನೆಕ್ಸ್ಟ್ ಲೆವೆಲ್ ಆಗಿ ಪೊಲೀಸ್ ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ್ದಾರೆ ಲಿಟ್ರಲಿ ಅವ್ರ ಕ್ಯಾರೆಕ್ಟರ್ ಮಾತ್ರ ತುಂಬಾ ಮಾಸ್ ಆ್ಯಂಡ್ ರಗಡ್ ಆಗಿದೆ ಅಂತಲೇ ಹೇಳ್ಬೋದು ಹಾಗೆ ಈ ಸಿನಿಮಾವು ತುಂಬ ಅಂದರೆ ತುಂಬಾ ನೆಕ್ಸ್ಟ್ ಲೆವೆಲ್ ಆಗಿದೆ ಗುರು ಸಿನಿಮಾದಲ್ಲಿ ಬ್ಲಡ್ ಶೇಡನ್ನು ನೀವು ಅಂದರೆ ಎವ್ವಿ ನೋಡ್ತೀರಾ ಯಾಕೆಂದರೆ ಲಿಟ್ರಲಿ ಪ್ರತಿಯೊಂದು ಸೀನ್ಗಳು ಕೂಡ ತುಂಬಾ ಯುನೀಕ್ ಆಗಿದೆ ಗುರು ಅದೇ ರೀತಿ ಭೀಮಾ ಸಿನಿಮಾವನ್ನು ದುನಿಯಾ ವಿಜಯ್ ಅವರ ಬರೆದು ನಿರ್ದೇಶನವನ್ನು ಮಾಡಿರುವಂತಹ ಸಿನಿಮಾವಾಗಿದೆ ಈ ಸಿನಿಮಾ ಆಗಸ್ಟ್ ಒಂಬತ್ತರ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಿಲೀಸ್ ಆಗಿತ್ತು ಈ ಸಿನಿಮಾದ ಪ್ರೊಡ್ಯೂಸರ್ ಬಗ್ಗೆ ಬಂತು ಅಂದರೆ ಕೃಷ್ಣ ಕಾರ್ತಿಕ್ ಅವರು ಈ ಸಿನಿಮಾವನ್ನು ಪ್ರೊಡ್ಯೂಸನ್ನು ಮಾಡಿದ್ದಾರೆ ಹಾಗೆ ಚಂದ್ರಶೇಖರ್ ಅವರು ಅಶ್ವಿನಿ ಬ್ಲ್ಯಾಕ್ ಅವರು ಕ್ಯಾರೆಕ್ಟರ್ಸ್ಗಳು ಯಾವುದಾದ್ರು ಬರುತ್ತೆ ಅಂದರೆ ಅವರು ಬ್ಲ್ಯಾಕ್ ಮಂಜು ಡ್ರ್ಯಾಗನ್ ಮಂಜು ಆಗ್ಬೋದು ಗಿಲ್ಲಿ ಚಂದ್ರು ಇನ್ಸ್ಪೆಕ್ಟರ್ ಗಿರಿಜಾ ಶ್ರುತಿ ಬೇಬಿ ಅಮ್ಮ ಹಾಗೂ ಎಮ್ ಎಲ್ ಎ ಹಾಗೂ ಇನ್ನೂ ಹಲವಾರು ಕ್ಯಾರೆಕ್ಟರ್ಗಳು ಈ ಸಿನಿಮಾದಲ್ಲಿ ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಪ್ರತಿಯೊಂದು ಕ್ಯಾರೆಕ್ಟರ್ಗಳು ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ ಗುರು ಲಿಟ್ರಲಿ ಈಗಿನ ಜನ್ರೇಷನ್ನಲ್ಲಿ ಈಗಿನ ಯೂತ್ಸು ಯಾವ ರೀತಿ ಡ್ರಗ್ಸ್ಗೆ ಅಡಿಕ್ಟ್ ಆಗ್ತಾ ಇದ್ದಾರೆ ಅದನ್ನು ಯಾವ ರೀತಿ ತಡೆಗಟ್ಟಬೇಕು ಅನ್ನೋ ಒಂದು ಈ ಸಿನಿಮಾದಲ್ಲಿ ತುಂಬಾ ಇನ್ಸ್ಪೈರಿಂಗಾಗಿ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು ಭೀಮಾ ಚಿತ್ರದಲ್ಲಿ ಮೇನ್ ಹೈಲೈಟ್ ಏನಪ್ಪ ಅಂದರೆ ಭೀಮನ ಹುಡುಗರು ಇರ್ತಾರಲ್ಲ ಅವರೆಲ್ಲ ಡ್ರಗ್ಸ್ಗೆ ಅಡೀಟ್ ಆಗಿಬಿಟ್ಟಿರ್ತಾರೆ ಆ ಡ್ರಗ್ಸ್ಗೆ ಹಡಿಟ್ ಆಗಿರೋರನ್ನೆಲ್ಲ ಡ್ರಗ್ಸ್ ಬಿಡಿಸ್ಬೇಕು ಅಂದ್ಬಿಟ್ಟು ಇವನು ಹೊಡೆದಾಡ್ತಾನೆ ಆ ಕಡೆ ಆಪೋಸಿಟಲ್ಲಿ ಡ್ರ್ಯಾಗನ್ ಮಂಜು ಏನು ಮಾಡ್ತಾನೆ ಡ್ರ್ಯಾಗನ್ ಮಂಜು ಡ್ರಗ್ಸ್ನ ಸಪ್ಲೈಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇರ್ತಾನೆ ಇವರಿಬ್ಬರಲ್ಲೂ ನಡೆಯುವಂತಹ ಜಿದ್ದ ಜಿದ್ದಿಯೇ ಈ ಸಿನಿಮಾದ ಸ್ಟೋರಿ ಅಂತಲೇ ಹೇಳ್ಬೋದು ತುಂಬಾ ಡಿಫ್ರೆಂಟ್ ಆಗಿದೆ ಗುರು ಈ ಸಿನಿಮಾ ಅಂತ ಪ್ರೀವಿಯಸ್ ಟೈಮಲ್ಲಂತೂ ಒಳ್ಳೆ ಕಲೆಕ್ಷನ್ನ ಮಾಡೋದಂಥ ಕನ್ನಡ ಇಂಡಸ್ಟ್ರಿ ಸಿನಿಮಾವಾಗಿದೆ ಏಕೆಂದರೆ ವರ್ಷದ ಆರು ತಿಂಗಳಿಂದಲೂ ಸಹ ಯಾವುದೇ ದೊಡ್ಡ ಸಿನಿಮಾಗಳಲ್ಲಿ ಠಾಣಾ ಇಂಡಸ್ಟ್ರಿ ಬಿಕ್ಕು ಅಂತ ಇತ್ತು ಆ ಟೈಮಲ್ಲಿ ಭೀಮಾ ಚಿತ್ರ ಬಂದು ಒಳ್ಳೆ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಡಿ ಎಲ್ಲ ಇಂಡಸ್ಟ್ರಿಯವರು ತಿರುಗಿ ನೋಡಬೇಕು ಆ ರೀತಿ ಮಾಡಿದಂಥ ಸಿನಿಮಾ ಇನ್ನು ಈ ಸಿನಿಮಾದ ಬಜೆಟ್ ವೈಸ್ ಬಗ್ಗೆ ಬಂತು ಅಂದರೆ ಎಂಟು ಕೋಟಿ ವೆಚ್ಚದಲ್ಲಿ ಈ ಸಿನಿಮಾ ನಿರ್ಮಾಣವಾಗಿದೆ ಅದೇ ರೀತಿ ಈ ಸಿನಿಮಾ ಬಾಕ್ಸ್ ಆಫೀಸ್ ಕಲೆಕ್ಷನ್ ವೈಸಲ್ಲಿ ಕಲೆಕ್ಷನ್ ಮಾಡಿದರ ಬಗ್ಗೆ ಬಂತು ಅಂದರೆ ಈ ಸಿನಿಮಾವು ಸುಮಾರು ಇಪ್ಪತ್ತೈದು ಕೋಟಿಗಿಂತಲೂ ಅಧಿಕವಾದ ಮೊತ್ತದಲ್ಲಿ ಅಮೌಂಟನ್ನು ಕೂಡ ಕಲೆಕ್ಷನ್ನ ಮಾಡಿರುವಂಥ ಚಿತ್ರವಾಗಿದೆ ಅಂತಲೇ ಹೇಳ್ಬೋದು ಪ್ರೀವಿಯಸ್ ಟೈಮಲ್ಲಿ ಹಲವಾರು ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತಾ ಇದೆ ಬಟ್ ದುನಿಯಾ ವಿಜಯ್ ಅವ್ರದ್ದೇ ಒಂದು ಸಪ್ರೇಟ್ ಕ್ಯಾಟಗರಿಯ ಸಿನಿಮಾಗಳನ್ನು ಕೊಡ್ತಾ ಇದ್ದಾರೆ ಅವ್ರ ಸಿನಿಮಾಗಳು ನೆಕ್ಸ್ಟ್ ಆಗಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡುವಂಥ ಸಿನಿಮಾಗಳಲ್ಲಿ ಇಷ್ಟಲ್ಲಿ ನಂಬರ್ ಒನ್ ಸ್ಥಾನದಲ್ಲೂ ಕೂಡ ಈ ವರ್ಷ ಹೋಗಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ದುನಿಯಾ ವಿಜಯ್ ಅವರು ನಟಿಸಿ ನಿರ್ದೇಶನವನ್ನು ಮಾಡಿರುವಂತಹ ಭೀಮಾ ಸಿನಿಮಾದ ಸ್ಟೋರಿ ವೈಸ್ ಬಗ್ಗೆ ಬಂತು ಅಂದರೆ ಕತೆಯ ನಾಯಕ ಕತೆಯ ನಾಯಕ ಭೀಮಾ ಈ ಸಿನಿಮಾವನ್ನು ಯಾವ ಓ ಟಿ ಪ್ಲ್ಯಾಟ್ಫಾರ್ಮಲ್ಲಿ ನೀವು ನೋಡ್ಬೋದಪ್ಪ ಅಂತಂದರೆ ಪ್ರೈಮ್ ವಿಡಿಯೋ ಓ ಟಿ ಟಿ ಈ ಸಿನಿಮಾ ಸ್ಟ್ರೀಮಿಂಗ್ ಆಗ್ತಾ ಇದೆ ಅದೇ ರೀತಿ ಆಗಸ್ಟ್ ಒಂಬತ್ತರಂದು ಈ ಸಿನಿಮಾ ರಿಲೀಸ್ ಆಗಿತ್ತು ಇನ್ನು ಈ ಸಿನಿಮಾದಲ್ಲಿ ಯಾರೆಲ್ಲ ನಟರು ಯಾವೆಲ್ಲ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಅನ್ನೋದರ ಬಗ್ಗೆ ಬಂತು ಅಂದರೆ ದುನಿಯಾ ವಿಜಯ್ ಅವರು ಭೀಮಾ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಇನ್ನು ಪ್ರಿಯಾ ಶಂಕರ್ ಅವರು ಇನ್ಸ್ಪೆಕ್ಟರ್ ಗಿರಿಜಾ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಕಲ್ಯಾಣಿ ರಂಜು ಅವರು ಬೇಬಿಯಮ್ಮ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಡ್ರ್ಯಾಗನ್ ಮಂಜೂರು ಬ್ಲ್ಯಾಕ್ ಡ್ರ್ಯಾಗನ್ ಮಂಜು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಕಾಕ್ರೋಚ್ ಅವರು ಶ್ರುತಿ ಅನ್ನುವಂಥ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ಶುಂಠಿ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ಈ ಸಿನಿಮಾದಲ್ಲಿ ಅಚ್ಯುತ್ ಕುಮಾರ್ ಅವರು ಕೂಡ ಭೀಮಾ ಅವರ ತಂದೆ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಇನ್ನು ರಂಗಾಯಣವರು ಸಹ ಒಂದು ವಿಶಿಷ್ಟವಾದಂಥ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಅಶ್ವಿನಿಯವರು ಅಶ್ವಿನಿ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ಇನ್ನು ಹಲವಾರು ದೊಡ್ಡ ದೊಡ್ಡ ಕಲಾವಿದರುಗಳು ಈ ಸಿನಿಮಾದಲ್ಲಿ ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಇನ್ನು ಭೀಮಾ ಸಿನಿಮಾದ ಸ್ಟೋರಿ ವೈಸ್ ಬಗ್ಗೆ ಬಂತು ಅಂದರೆ ಕಥೆಯ ನಾಯಕ ಭೀಮಾ ಭೀಮಾ ಆ್ಯಕ್ಚುಲಿ ಅವನು ಚಿಕ್ಕ ವಯಸ್ಸಿಂದನೂ ಕೂಡ ಅನಾಥನಾಗಿರ್ತಾನೆ ಆ್ಯಕ್ಚುಲಿ ರಘು ಅನ್ನುವಂಥ ಒಬ್ಬರು ಗ್ಯಾರೇಜಲ್ಲಿ ಬಂದು ಇವನು ಕೆಲಸಕ್ಕೆ ಸೇರ್ಕೊಳ್ತಾನೆ ಇವನು ಬರೋಕ್ಕೂ ಮೊದಲು ಯಾರಪ್ಪ ಅಂತಂದರೆ ಒಬ್ಬ ವ್ಯಕ್ತಿ ಅಂದರೆ ಡ್ರ್ಯಾಗನ್ ಮಂಜು ಇವರ ಗ್ಯಾರೇಜ್ಗೆ ಸೇರಿಕೊಂಡು ತುಂಬಾ ಹೆಸರನ್ನ ಮಾಡಿ ಅವ್ರ ಹತ್ರ ಎಲ್ಲ ಥರದ ವಿಷಯಗಳನ್ನು ತಿಳ್ಕೊಂಡು ಏನು ಮಾಡ್ತಾನೆ ಒಂದ್ಸಲ ಏನಾಗುತ್ತೆ ಡ್ರ್ಯಾಗನ್ ಮಂಜು ಇದೇ ರೀತಿ ಕೆಲಸವನ್ನು ಮಾಡ್ತಾ ಇರಬೇಕಾದ್ರೆ ಅವರ ಅಂಗಡಿಗೆ ಒಬ್ಬ ಬರ್ತಾನೆ ಕಸ್ಟಮರು ಕಸ್ಟಮರ್ ಬಂದ್ಬಿಡು ಏನಕ್ಕೋಸ್ಕರ ಎಲ್ಲಿ ಸಾಯ್ತಾ ಇದೆಯಾ ಬಾ ನನ್ನ ಜೊತೆ ನನ್ನ ಜೊತೆ ಬಂದರೆ ನಿನಗೆ ಒಳ್ಳೆ ಬಿಸ್ನೆಸ್ಸನ್ನು ಕೊಡಿಸ್ತೀನಿ ಡ್ರಗ್ಸ್ ಸಪ್ಲೈಯನ್ನು ಮಾಡು ನಿನಗರ್ಧ ಅರ್ಧ ಅಂದ್ಬಿಟ್ಟು ಮಾತಾಡ್ಕೊಳ್ತಾರೆ ಅದೇ ರೀತಿ ಅವನು ಕೂಡ ಓಕೆ ಅಂದ್ಬಿಟ್ಟು ಒಪ್ಕೊಳ್ತಾನೆ ಒಪ್ಕೊಂಡಾದ ನಂತರ ಏನಾಗುತ್ತೆ ಡ್ರ್ಯಾಗನ್ ಮಂಜು ಏನು ಮಾಡ್ತಾನೆ ಡ್ರಗ್ಸ್ ಸಪ್ಲೈ ಮಾಡ್ತಾಯಿರ್ತಾನೆ ಒಂದ್ಸಲ ಏನಾಗುತ್ತೆ ಗ್ಯಾರೇಜ್ ಓನರ್ ಮಗ ಇರ್ತಾನಲ್ಲ ಅವನು ಡ್ರಗ್ಸ್ ಕೇಳ್ತಾನೆ ಅವನಿಗೂ ಕೂಡ ಫ್ರೀಯಾಗಿ ಕೊಟ್ಟುಬಿಡ್ತಾನೆ ಅವನು ಡ್ರ್ಯಾಗನ್ ಮಂಜು ಅವರ ಅವ್ರ ಓನರ್ ಅವ್ರ ಮಗ ಇರ್ತಾನಲ್ಲ ಅವನು ಡ್ರಗ್ಸನ್ನು ಹೊಡೆದ್ಬಿಟ್ಟು ಏನಾಗುತ್ತೆ ಆಕ್ಸಿಡೆಂಟಾಗಿ ತೀರೋಗ್ಬಿಡ್ತಾನೆ ಅಲ್ಲಿ ಡೆತ್ ರಿಪೋರ್ಟ್ ಬಂದಾಗ ಗೊತ್ತಾಗುತ್ತೆ ಅವನು ಡ್ರಗ್ಸನ್ನು ಹೊಡೆದ್ಬಿಟ್ಟು ಸತ್ತೋಗಿರೋದು ಅಂತ ಆಮೇಲೆ ಯಾರು ಇಲ್ಲಿ ಡ್ರಗ್ಸ್ ಮಾರೋದು ಅಂತ ಹೇಳಿದಾಗ ಇವನ್ನ ಎಲ್ಲರೂ ಕೂಡ ಡ್ರ್ಯಾಗನ್ ಮಂಜುನ್ ತೋರಿಸ್ಬಿಡ್ತಾರೆ ಅದಾದ ನಂತರ ಡ್ರ್ಯಾಗನ್ ಓನ್ ಅದೇ ಗ್ಯಾರೇಜ್ ಓನರ್ ಇರ್ತಾರಲ್ಲ ಅವರು ಇವನಿಗೆ ಸಿಕ್ಕಾಪಟ್ಟೆ ಹೊಡೆದು ಹೊರಗಡೆ ಹಾಕ್ಬಿಡ್ತಾರೆ ಅದೇ ಟೈಮಲ್ಲಿ ಅವನು ದುಡ್ಡು ಗಿಟ್ಟು ಮಾಡ್ಕೊಂಡು ಶ್ರೀಮಂತ ಆಗ್ಬಿಡ್ತಾನೆ ಅದೇ ಸೇಮ್ ಇವನು ಹೆಂಗೆ ಸೇರ್ಕೊಂಡು ಅದೇ ರೀತಿ ಭೀಮನು ಕೂಡ ಬಂದು ಗ್ಯಾರೇಜ್ಗೆ ಸೇರಿಕೊಳ್ತಾನೆ ಆದರೆ ಅವರ ಓನರ್ ಬಗ್ಗೆ ಮತ್ತು ಇನ್ನಿತರ ಯಾರ್ಯಾರ ಅವರ ಅಮ್ಮನ ಬಗ್ಗೆ ಏನಾರು ಮಾತಾಡ್ಬಿಟ್ರೆ ಮಾತ್ರ ಅಟ್ಟು ಆಡಿಸ್ಕೊಂಡು ಒಡೆಯೋದೆ ಇವ್ನ ಕೆಲಸ ಅಂತಲೇ ಹೇಳ್ಬೋದು ಅದೇ ರೀತಿ ಭೀಮಂದು ಒಂದು ಡಿಫ್ರೆಂಟ್ ಆದಂಥ ಒಂದು ಒಂದು ಗ್ರೂಪ್ ಎಲ್ಲ ಬಳಗ ಇರುತ್ತೆ ಇವರು ಎಲೆಕ್ಷನ್ ಟೈಮಲ್ಲೂ ಕೂಡ ಭೀಮನ್ನು ಅರೆಸ್ಟನ್ನು ಮಾಡೋಕ್ಕಾಗಲ್ಲ ಡ್ರ್ಯಾಗನ್ ಮಂಜು ಅರೆಸ್ಟನ್ನು ಮಾಡೋಕ್ಕಾಗಲ್ಲ ಡ್ರ್ಯಾಗನ್ ಮಂಜು ಕಡೆ ಹೋಯಿತು ಅಂದರೆ ದುಡ್ಡನ್ನು ಕೊಡ್ತಾನೆ ಇನ್ನು ಭೀಮ ಅವ್ರ ಕಡೆಗೆ ಹೋಗ್ತು ಅಂದರೆ ಒಗ್ಗಟ್ಟಿರೋದ್ರಿಂದ ಅವ್ರನ್ನೂ ಕೂಡ ಕೆಣಕೋಕ್ಕೆ ಆಗ್ತಾ ಇರಲ್ಲ ಅವಾಗೇನಾಗುತ್ತೆ ಗಿರಿಜಾ ಅನ್ನುವಂಥ ಒಂದು ಕ್ಯಾರೆಕ್ಟರ್ ಊರು ಎಕ್ಸ್ಪೆಷಲಿ ನೆಕ್ಸ್ಟ್ ಲೆವೆಲ್ ಆಗಿ ಪೊಲೀಸ್ ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ್ದಾರೆ ಲಿಟ್ರಲಿ ಅವ್ರ ಕ್ಯಾರೆಕ್ಟರ್ ಮಾತ್ರ ತುಂಬಾ ಮಾಸ್ ಅಂಡ್ ಆಗಿದೆ ಅಂತಲೇ ಹೇಳ್ಬೋದು ಹಾಗೆ ಈ ಸಿನಿಮಾವು ತುಂಬ ಅಂದರೆ ತುಂಬಾ ನೆಕ್ಸ್ಟ್ ಲೆವೆಲ್ ಆಗಿದೆ ಗುರು ಸಿನಿಮಾದಲ್ಲಿ ಬ್ಲಡ್ ಶೇಡನ್ನು ನೀವು ಅಂದರೆ ಎವ್ವಿ ನೋಡ್ತೀರಾ ಯಾಕೆಂದರೆ ಲಿಟ್ರಲಿ ಪ್ರತಿಯೊಂದು ಸೀನ್ಗಳು ಕೂಡ ತುಂಬಾ ಯುನೀಕ್ ಆಗಿದೆ ಗುರು ಅದೇ ರೀತಿ ಭೀಮಾ ಸಿನಿಮಾವನ್ನು ದುನಿಯಾ ವಿಜಯವರ ಬರೆದು ನಿರ್ದೇಶನವನ್ನು ಮಾಡಿರುವಂತಹ ಸಿನಿಮಾವಾಗಿದೆ ಈ ಸಿನಿಮಾ ಆಗಸ್ಟ್ ಒಂಬತ್ತರ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಿಲೀಸ್ ಆಗಿತ್ತು ಈ ಸಿನಿಮಾದ ಪ್ರೊಡ್ಯೂಸರ್ ಬಗ್ಗೆ ಬಂತು ಅಂದರೆ ಕೃಷ್ಣ ಕಾರ್ತಿಕ್ ಅವರು ಈ ಸಿನಿಮಾವನ್ನು ಪ್ರೊಡ್ಯೂಸನ್ನು ಮಾಡಿದ್ದಾರೆ ಹಾಗೆ ಚಂದ್ರಶೇಖರ್ ಅವರು ಅಶ್ವಿನಿ ಬ್ಲ್ಯಾಕ್ ಅವರು ಕ್ಯಾರೆಕ್ಟರ್ಸ್ಗಳು ಯಾವುದಾದ್ರು ಬರುತ್ತೆ ಅಂದರೆ ಅಶ್ವಿನಿಯವರು ಬ್ಲ್ಯಾಕ್ ಮಂಜು ಡ್ರ್ಯಾಗನ್ ಮಂಜು ಆಗ್ಬೋದು ಗಿಲ್ಲಿ ಚಂದ್ರು ಇನ್ಸ್ಪೆಕ್ಟರ್ ಗಿರಿಜಾ ಶ್ರುತಿ ಬೇಬಿ ಅಮ್ಮ ಹಾಗೂ ಎಮ್ ಎಲ್ ಎ ಹಾಗೂ ಇನ್ನೂ ಹಲವಾರು ಕ್ಯಾರೆಕ್ಟರ್ಗಳು ಈ ಸಿನಿಮಾದಲ್ಲಿ ಲೀಡ್ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಪ್ರತಿಯೊಂದು ಕ್ಯಾರೆಕ್ಟರ್ಗಳು ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ ಗುರು ಲಿಟ್ರಲಿ ಈಗಿನ ಜನ್ರೇಷನ್ನಲ್ಲಿ ಈಗಿನ ಯೂತ್ಸು ಯಾವ ರೀತಿ ಡ್ರಗ್ಸ್ಗೆ ಅಡಿಟ್ ಇದ್ದಾರೆ ಅದನ್ನು ಯಾವ ರೀತಿ ತಡೆಗಟ್ಟಬೇಕು ಅನ್ನೋ ಅನ್ನೋದು ಈ ಸಿನಿಮಾದಲ್ಲಿ ತುಂಬಾ ಇನ್ಸ್ಪೈರಿಂಗಾಗಿ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು ಭೀಮಾ ಚಿತ್ರದಲ್ಲಿ ಮೇನ್ ಹೈಲೈಟ್ ಏನಪ್ಪ ಅಂದರೆ ಭೀಮನ ಹುಡುಗರು ಇರ್ತಾರಲ್ಲ ಅವರೆಲ್ಲ ಡ್ರಗ್ಸ್ಗೆ ಹಡಿಟ್ ಆಗ್ಬಿಟ್ಟಿರ್ತಾರೆ ಆ ಡ್ರಗ್ಸ್ಗೆ ಹಡಿಟ್ ಆಗಿರೋರನ್ನೆಲ್ಲ ಡ್ರಗ್ಸ್ ಬಿಡಿಸ್ಬೇಕು ಅಂದ್ಬಿಟ್ಟು ಇವನು ಹೊಡೆದಾಡ್ತಾನೆ ಆ ಕಡೆ ಆಪೋಸಿಟಲ್ಲಿ ಡ್ರ್ಯಾಗನ್ ಮಂಜು ಏನು ಮಾಡ್ತಾನೆ ಡ್ರ್ಯಾಗನ್ ಮಂಜು ಡ್ರಗ್ಸ್ನ ಸಪ್ಲೈಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇರ್ತಾನೆ ಇವರಿಬ್ಬರಲ್ಲೂ ನಡೆಯುವಂತಹ ಜಿದ್ದ ಜಿದ್ದಿಯೇ ಈ ಸಿನಿಮಾದ ಸ್ಟೋರಿ ಅಂತಲೇ ಹೇಳ್ಬೋದು ತುಂಬಾ ಡಿಫ್ರೆಂಟ್ ಆಗಿದೆ ಗುರು ಈ ಸಿನಿಮಾ ಅಂತ ಪ್ರೀವಿಯಸ್ ಟೈಮಲ್ಲಂತೂ ಒಳ್ಳೆ ಕಲೆಕ್ಷನ್ನ ಮಾಡೋದಂಥ ಕಾರಣ ಇಂಡಸ್ಟ್ರಿ ಸಿನಿಮಾವಾಗಿದೆ ಏಕೆಂದರೆ ವರ್ಷದ ಆರು ತಿಂಗಳಿಂದಲೂ ಸಹ ಯಾವುದೇ ದೊಡ್ಡ ಸಿನಿಮಾಗಳಲ್ಲಿ ಕಾಣಾ ಇಂಡಸ್ಟ್ರಿ ಬಿಕ್ಕು ಅಂತ ಇತ್ತು ಆ ಟೈಮಲ್ಲಿ ಭೀಮಾ ಚಿತ್ರ ಬಂದು ಒಳ್ಳೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿ ಎಲ್ಲ ಇಂಡಸ್ಟ್ರಿಯವರು ತಿರುಗಿ ನೋಡಬೇಕು ಆ ರೀತಿ ಮಾಡಿದಂಥ ಸಿನಿಮಾ ಇನ್ನು ಈ ಸಿನಿಮಾದ ಬಜೆಟ್ ವೈಸ್ ಬಗ್ಗೆ ಬಂತು ಅಂದರೆ ಎಂಟು ಕೋಟಿ ವೆಚ್ಚದಲ್ಲಿ ಈ ಸಿನಿಮಾ ನಿರ್ಮಾಣವಾಗಿದೆ ಅದೇ ರೀತಿ ಈ ಸಿನಿಮಾ ಬಾಕ್ಸ್ ಆಫೀಸ್ ಕಲೆಕ್ಷನ್ ವೈಸ್ ಅಲ್ಲಿ ಕಲೆಕ್ಷನ್ ಮಾಡಿದ್ರ ಬಗ್ಗೆ ಬಂತು ಅಂದರೆ ಈ ಸಿನಿಮಾವು ಸುಮಾರು ಇಪ್ಪತ್ತೈದು ಕೋಟಿಗಿಂತಲೂ ಅಧಿಕವಾದ ಮೊತ್ತದಲ್ಲಿ ಅಮೌಂಟ್ ಅನ್ನು ಕೂಡ ಕಲೆಕ್ಷನ್ನ ಮಾಡಿರುವಂಥ ಚಿತ್ರವಾಗಿದೆ ಅಂತಲೇ ಹೇಳ್ಬೋದು ಪ್ರೀವಿಯಸ್ ಟೈಮ್ ಅಲ್ಲಿ ಹಲವಾರು ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತಾ ಇದೆ ಬಟ್ ತುನಿ ದುನಿಯಾ ವಿಜಯ ಅವರದೇ ಒಂದು ಸಪ್ರೇಟ್ ಕ್ಯಾಟಗರಿಯ ಸಿನಿಮಾಗಳನ್ನು ಕೊಡ್ತಾ ಇದ್ದಾರೆ ಅವ್ರ ಸಿನಿಮಾಗಳು ನೆಕ್ಸ್ಟ್ ಲೆವೆಲ್ ಆಗಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡುವಂಥ ಸಿನಿಮಾಗಳಲ್ಲಿ ಇಷ್ಟಲ್ಲಿ ನಂಬರ್ ಒನ್ ಸ್ಥಾನದಲ್ಲೂ ಕೂಡ ಈ ವರ್ಷ ಹೋಗಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ದುನಿಯಾ ವಿಜಯ್ ಅವರು ನಟಿಸಿ ನಿರ್ದೇಶನವನ್ನು ಮಾಡಿರುವಂತಹ ಭೀಮಾ ಸಿನಿಮಾದ ಸ್ಟೋರಿ ವೈಸ್ ಬಗ್ಗೆ ಬಂತು ಅಂದರೆ ಕತೆಯ ನಾಯಕ ಕತೆಯ ನಾಯಕ ಇಡಿ ಪ್ಲಾಟ್ಫಾರ್ಮಲ್ಲಿ ನೀವು ನೋಡ್ಬೋದಪ್ಪ ಅಂತಂದರೆ ಪ್ರೈಮ್ ವಿಡಿಯೋ ಓ ಟಿ ಟಿ ಪ್ಲಾಟ್ಫಾರ್ಮ್ ಅಲ್ಲಿ ಈ ಸಿನಿಮಾ ಸ್ಟ್ರೀಮಿಂಗ್ ಆಗ್ತಾ ಇದೆ ಅದೇ ರೀತಿ ಆಗಸ್ಟ್ ಒಂಬತ್ತರಂದು ಈ ಸಿನಿಮಾ ರಿಲೀಸ್ ಆಗಿತ್ತು ಇನ್ನು ಈ ಸಿನಿಮಾದಲ್ಲಿ ಯಾರೆಲ್ಲ ನಟರು ಯಾವೆಲ್ಲ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಅನ್ನೋದರ ಬಗ್ಗೆ ಬಂತು ಅಂದರೆ ದುನಿಯಾ ವಿಜಯ್ ಅವರು ಭೀಮಾ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಇನ್ನು ಪ್ರಿಯಾ ಶಂಕರ್ ಅವರು ಇನ್ಸ್ಪೆಕ್ಟರ್ ಗಿರಿಜಾ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಕಲ್ಯಾಣಿ ರಂಜು ಅವರು ಬೇಬಿಯಮ್ಮ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಡ್ರ್ಯಾಗನ್ ಮಂಜು ಅವರು ಬ್ಲ್ಯಾಕ್ ಡ್ರ್ಯಾಗನ್ ಮಂಜು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಕಾಕ್ರೋಚ್ ಸುದಿಯವರು ಶ್ರುತಿ ಅನ್ನುವಂಥ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ಶುಂಠಿ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ಈ ಸಿನಿಮಾದಲ್ಲಿ ಅಚ್ಯುತ್ ಕುಮಾರ್ ಅವರು ಕೂಡ ಭೀಮಾ ಅವರ ತಂದೆ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಇನ್ನು ರಂಗಾಯಣವರು ಸಹ ಒಂದು ವಿಶಿಷ್ಟವಾದಂಥ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಅಶ್ವಿನಿಯವರು ಅಶ್ವಿನಿ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ಇನ್ನು ಹಲವಾರು ದೊಡ್ಡ ದೊಡ್ಡ ಕಲಾವಿದರುಗಳು ಈ ಸಿನಿಮಾದಲ್ಲಿ ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಇನ್ನು ಭೀಮಾ ಸಿನಿಮಾದ ಸ್ಟೋರಿ ವೈಸ್ ಬಗ್ಗೆ ಬಂತು ಅಂದರೆ ಕಥೆಯ ನಾಯಕ ಭೀಮಾ ಭೀಮಾ ಆ್ಯಕ್ಚುಲಿ ಅವನು ಚಿಕ್ಕ ವಯಸ್ಸಿಂದನೂ ಕೂಡ ಅನಾಥನಾಗಿರ್ತಾನೆ ಆ್ಯಕ್ಚುಲಿ ರಘು ಅನ್ನುವಂಥ ಒಬ್ಬರು ಗ್ಯಾರೇಜಲ್ಲಿ ಬಂದು ಇವನು ಕೆಲಸಕ್ಕೆ ಸೇರ್ಕೊಳ್ತಾನೆ ಇವನು ಬರೋಕ್ಕೂ ಮೊದಲು ಯಾರಪ್ಪ ಅಂತಂದರೆ ಒಬ್ಬ ವ್ಯಕ್ತಿ ಅಂದರೆ ಡ್ರ್ಯಾಗನ್ ಮಂಜು ಇವರ ಗ್ಯಾರೇಜ್ಗೆ ಸೇರಿಕೊಂಡು ತುಂಬಾ ಹೆಸರನ್ನ ಮಾಡಿ ಅವರ ಹತ್ರ ಎಲ್ಲ ಥರದ ವಿಷಯಗಳನ್ನು ತಿಳ್ಕೊಂಡು ಏನು ಮಾಡ್ತಾನೆ ಒಂದ್ಸಲ ಏನಾಗುತ್ತೆ ಡ್ರ್ಯಾಗನ್ ಮಂಜು ಇದೇ ರೀತಿ ಕೆಲಸವನ್ನು ಮಾಡ್ತಾ ಇರಬೇಕಾದ್ರೆ ಅವರ ಅಂಗಡಿಗೆ ಒಬ್ಬ ಬರ್ತಾನೆ ಕಸ್ಟಮರು ಕಸ್ಟಮರ್ ಬಂದ್ಬಿಡು ಏನಕ್ಕೋಸ್ಕರ ಇಲ್ಲಿ ಸಾಯ್ತಾ ಇದೆಯಾ ಬಾ ನನ್ನ ಜೊತೆ ನನ್ನ ಜೊತೆ ಬಂದರೆ ನಿನಗೆ ಒಳ್ಳೆ ಬಿಸ್ನೆಸ್ಸನ್ನು ಕೊಡಿಸ್ತೀನಿ ಡ್ರಗ್ಸ್ ಸಪ್ಲೈಯನ್ನು ಮಾಡು ನನಗೆ ಅರ್ಧ ಅಂದ್ಬಿಟ್ಟು ಮಾತಾಡ್ಕೊಳ್ತಾರೆ ಅದೇ ರೀತಿ ಅವನು ಕೂಡ ಓಕೆ ಅಂದ್ಬಿಟ್ಟು ಒಪ್ಕೊಳ್ತಾನೆ ಒಪ್ಕೊಂಡಾದ ನಂತರ ಏನಾಗುತ್ತೆ ಡ್ರ್ಯಾಗನ್ ಮಂಜು ಏನು ಮಾಡ್ತಾನೆ ಡ್ರಗ್ಸ್ ಸಪ್ಲೈ ಮಾಡ್ತಾಯಿರ್ತಾನೆ ಸಲ ಏನಾಗುತ್ತೆ ಗ್ಯಾರೇಜ್ ಓನರ್ ಮಗ ಇರ್ತಾನಲ್ಲ ಅವನು ಡ್ರಗ್ಸ್ ಕೇಳ್ತಾನೆ ಅವನಿಗೂ ಕೂಡ ಫ್ರೀಯಾಗಿ ಕೊಟ್ಟುಬಿಡ್ತಾನೆ ಅವನು ಡ್ರ್ಯಾಗನ್ ಅವರ ಅವ್ರ ಓನರ್ ಅವ್ರ ಮಗ ಇರ್ತಾನಲ್ಲ ಅವನು ಡ್ರಗ್ಸನ್ನು ಹೊಡೆದ್ಬಿಟ್ಟು ಏನಾಗುತ್ತೆ ಆಕ್ಸಿಡೆಂಟಾಗಿ ತೀರೋಗ್ಬಿಡ್ತಾನೆ ಅಲ್ಲಿ ಡೆತ್ ರಿಪೋರ್ಟ್ ಬಂದಾಗ ಗೊತ್ತಾಗುತ್ತೆ ಅವನು ಡ್ರಗ್ಸನ್ನು ಹೊಡೆದ್ಬಿಟ್ಟು ಸತ್ತೋಗಿರೋದು ಅಂತ ಆಮೇಲೆ ಯಾರು ಇಲ್ಲಿ ಡ್ರಗ್ಸ್ ಮಾರೋದು ಅಂತ ಹೇಳಿದಾಗ ಇವನ್ನ ಎಲ್ಲರೂ ಕೂಡ ಡ್ರ್ಯಾಗನ್ ಮಂಜುನ ತೋರಿಸ್ಬಿಡ್ತಾರೆ ಅದಾದ ನಂತರ ಡ್ರ್ಯಾಗನ್ ಓನ್ ಅದೇ ಗ್ಯಾರೇಜ್ ಓನರ್ ಇರ್ತಾರಲ್ಲ ಅವರು ಇವನಿಗೆ ಸಿಕ್ಕಾಪಟ್ಟೆ ಹೊಡೆದು ಹೊರಗಡೆ ಹಾಕ್ಬಿಡ್ತಾರೆ ಅದೇ ಟೈಮಲ್ಲಿ ಅವನು ದುಡ್ಡು ಗಿಟ್ ಮಾಡ್ಕೊಂಡು ಶ್ರೀಮಂತ ಆಗ್ಬಿಡ್ತಾನೆ ಅದೇ ಸೇಮ್ ಇವನು ಹೆಂಗೆ ಸೇರ್ಕೊಂಡು ಅದೇ ರೀತಿ ಭೀಮನು ಕೂಡ ಬಂದು ಗ್ಯಾರೇಜ್ಗೆ ಸೇರ್ಕೊಳ್ತಾನೆ ಆದರೆ ಅವರ ಓನರ್ ಬಗ್ಗೆ ಮತ್ತು ಇನ್ನಿತರ ಯಾರ್ಯಾರ ಅವರ ಅಮ್ಮನ ಬಗ್ಗೆ ಏನಾರು ಮಾತಾಡ್ಬಿಟ್ರೆ ಮಾತ್ರ ಅಟ್ಟು ಆಡಿಸ್ಕೊಂಡು ಒಡೆಯೋದೆ ಇವ್ನ ಕೆಲಸ ಅಂತಲೇ ಹೇಳ್ಬೋದು ಅದೇ ರೀತಿ ಭೀಮಂದು ಒಂದು ಡಿಫ್ರೆಂಟ್ ಆದಂಥ ಆ ಒಂದು ಒಂದು ಗ್ರೂಪ್ ಎಲ್ಲ ಬಳಗ ಇರುತ್ತೆ ಇವರು ಎಲೆಕ್ಷನ್ ಟೈಮಲ್ಲೂ ಕೂಡ ಭೀಮನ್ನು ಅರೆಸ್ಟನ್ನು ಮಾಡೋಕ್ಕಾಗಲ್ಲ ಡ್ರ್ಯಾಗನ್ ಮಂಜು ಅರೆಸ್ಟನ್ನು ಮಾಡೋಕ್ಕಾಗಲ್ಲ ಡ್ರ್ಯಾಗನ್ ಮಂಜು ಕಡೆ ಹೋಗ್ತು ಅಂದರೆ ದುಡ್ಡನ್ನು ಕೊಡ್ತಾನೆ ಇನ್ನು ಭೀಮ ಅವ್ರ ಕಡೆಗೆ ಹೋಗ್ತು ಅಂದರೆ ಒಗ್ಗಟ್ಟಿರೋದ್ರಿಂದ ಅವ್ರನ್ನೂ ಕೂಡ ಕೆಣಕೋಕೆ ಆಗ್ತಾ ಇರಲ್ಲ ಅವಾಗೇನಾಗುತ್ತೆ ಗಿರಿಜಾ ಅನ್ನುವಂಥ ಒಂದು ಕ್ಯಾರೆಕ್ಟರ್ ಇವರು ಎಕ್ಸ್ಪೆಷಲಿ ನೆಕ್ಸ್ಟ್ ಲೆವೆಲ್ ಆಗಿ ಪೊಲೀಸ್ ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ್ದಾರೆ ಲಿಟ್ರಲಿ ಅವ್ರ ಕ್ಯಾರೆಕ್ಟರ್ ಮಾತ್ರ ತುಂಬಾ ಮಾಸ್ ಅಂಡ್ ರಗಡ್ ಆಗಿದೆ ಅಂತಲೇ ಹೇಳ್ಬೋದು ಹಾಗೆ ಈ ಸಿನಿಮಾವು ತುಂಬ ಅಂದರೆ ತುಂಬಾ ನೆಕ್ಸ್ಟ್ ಲೆವೆಲ್ ಆಗಿದೆ ಗುರು ಸಿನಿಮಾದಲ್ಲಿ ಬ್ಲಡ್ ಶೇಡನ್ನು ನೀವು ಅಂದರೆ ಎವ್ವಿ ನೋಡ್ತೀರಾ ಯಾಕೆಂದರೆ ಲಿಟ್ರಲಿ ಪ್ರತಿಯೊಂದು ಸೀನ್ಗಳು ಕೂಡ ತುಂಬಾ ಯುನೀಕ್ ಆಗಿದೆ ಗುರು ಅದೇ ರೀತಿ ಭೀಮಾ ಸಿನಿಮಾವನ್ನು ದುನಿಯಾ ವಿಜಯವರ ಬರೆದು ನಿರ್ದೇಶನವನ್ನು ಮಾಡಿರುವಂತಹ ಸಿನಿಮಾವಾಗಿದೆ ಈ ಸಿನಿಮಾ ಆಗಸ್ಟ್ ಒಂಬತ್ತರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರಿಲೀಸ್ ಆಗಿತ್ತು ಈ ಸಿನಿಮಾದ ಪ್ರೊಡ್ಯೂಸರ್ ಬಗ್ಗೆ ಬಂತು ಅಂದರೆ ಕೃಷ್ಣ ಕಾರ್ತಿಕ್ ಅವರು ಈ ಸಿನಿಮಾವನ್ನು ಪ್ರೊಡ್ಯೂಸನ್ನು ಮಾಡಿದ್ದಾರೆ ಹಾಗೆ ಚಂದ್ರಶೇಖರ್ ಅವರು ಅಶ್ವಿನಿ ಬ್ಲ್ಯಾಕ್ ಅವರು ಕ್ಯಾರೆಕ್ಟರ್ಸ್ಗಳು ಯಾವುದಾದ್ರು ಬರುತ್ತೆ ಅಂದರೆ ಅವರು ಬ್ಲ್ಯಾಕ್ ಮಂಜು ಡ್ರ್ಯಾಗನ್ ಮಂಜು ಆಗ್ಬೋದು ಗಿಲ್ಲಿ ಚಂದ್ರು ಇನ್ಸ್ಪೆಕ್ಟರ್ ಗಿರಿಜಾ ಶ್ರುತಿ ಬೇಬಿ ಅಮ್ಮ ಹಾಗೂ ಎಮ್ ಎಲ್ ಎ ಹಾಗೂ ಇನ್ನೂ ಹಲವಾರು ಕ್ಯಾರೆಕ್ಟರ್ಗಳು ಈ ಸಿನಿಮಾದಲ್ಲಿ ಲೀಡ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಪ್ರತಿಯೊಂದು ಕ್ಯಾರೆಕ್ಟರ್ಗಳು ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ ಗುರು ಲಿಟ್ರಲಿ ಈಗಿನ ಜನ್ರೇಷನ್ನಲ್ಲಿ ಈಗಿನ ಯೂತ್ಸು ಯಾವ ರೀತಿ ಡ್ರಗ್ಸ್ಗೆ ಅಡಿಟ್ ಇದ್ದಾರೆ ಅದನ್ನು ಯಾವ ರೀತಿ ತಡೆಗಟ್ಟಬೇಕು ಅನ್ನೋ ಒಂದು ಈ ಸಿನಿಮಾದಲ್ಲಿ ತುಂಬಾ ಇನ್ಸ್ಪೈರಿಂಗಾಗಿ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು ಭೀಮಾ ಚಿತ್ರದಲ್ಲಿ ಮೇನ್ ಹೈಲೈಟ್ ಏನಪ್ಪ ಅಂದರೆ ಭೀಮನ ಹುಡುಗರು ಇರ್ತಾರಲ್ಲ ಅವರೆಲ್ಲ ಡ್ರಗ್ಸ್ಗೆ ಹಡಿಟ್ ಆಗಿಬಿಟ್ಟಿರ್ತಾರೆ ಆ ಡ್ರಗ್ಸ್ಗೆ ಹಡಿಟ್ ಆಗಿರೋರನ್ನೆಲ್ಲ ಡ್ರಗ್ಸ್ ಬಿಡಿಸ್ಬೇಕು ಅಂದ್ಬಿಟ್ಟು ಇವನು ಹೊಡೆದಾಡ್ತಾನೆ ಆ ಕಡೆ ಆಪೋಸಿಟಲ್ಲಿ ಡ್ರ್ಯಾಗನ್ ಮಂಜು ಏನು ಮಾಡ್ತಾನೆ ಡ್ರ್ಯಾಗನ್ ಮಂಜು ಡ್ರಗ್ಸ್ನ ಸಪ್ಲೈ ಅನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇರ್ತಾನೆ ಇವರಿಬ್ಬರಲ್ಲೂ ನಡೆಯುವಂತಹ ಜಿದ್ದ ಜಿದ್ದೇ ಈ ಸಿನಿಮಾದ ಸ್ಟೋರಿ ಅಂತಲೇ ಹೇಳ್ಬೋದು ತುಂಬಾ ಡಿಫ್ರೆಂಟ್ ಆಗಿದೆ ಗುರು ಈ ಸಿನಿಮಾ ಅಂತ ಪ್ರೀವಿಯಸ್ ಟೈಮಲ್ಲಂತೂ ಒಳ್ಳೆ ಕಲೆಕ್ಷನ್ನ ಮಾಡೋ ಕಾರಣ ಇಂಡಸ್ಟ್ರಿ ಸಿನಿಮಾವಾಗಿದೆ ಏಕೆಂದರೆ ವರ್ಷದ ಆರು ತಿಂಗಳಿಂದಲೂ ಸಹ ಯಾವುದೇ ದೊಡ್ಡ ಸಿನಿಮಾಗಳಿಲ್ಲ ಕಾಣಾ ಇಂಡಸ್ಟ್ರಿ ಬಿಕ್ಕು ಅಂತ ಇತ್ತು ಆ ಟೈಮಲ್ಲಿ ಭೀಮಾ ಚಿತ್ರ ಬಂದು ಒಳ್ಳೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿ ಎಲ್ಲ ಇಂಡಸ್ಟ್ರಿಯವರು ತಿರುಗಿ ನೋಡಬೇಕು ಆ ರೀತಿ ಮಾಡಿದಂಥ ಸಿನಿಮಾ ಇನ್ನು ಈ ಸಿನಿಮಾದ ಬಜೆಟ್ ವೈಸ್ ಬಗ್ಗೆ ಬಂತು ಅಂದರೆ ಎಂಟು ಕೋಟಿ ವೆಚ್ಚದಲ್ಲಿ ಈ ಸಿನಿಮಾ ನಿರ್ಮಾಣವಾಗಿದೆ ಅದೇ ರೀತಿ ಈ ಸಿನಿಮಾ ಬಾಕ್ಸ್ ಆಫೀಸ್ ಕಲೆಕ್ಷನ್ ವೈಸ್ ಅಲ್ಲಿ ಕಲೆಕ್ಷನ್ ಮಾಡಿದ್ರ ಬಗ್ಗೆ ಬಂತು ಅಂದರೆ ಈ ಸಿನಿಮಾವು ಸುಮಾರು ಇಪ್ಪತ್ತೈದು ಕೋಟಿಗಿಂತಲೂ ಅಧಿಕವಾದ ಮೊತ್ತದಲ್ಲಿ ಅಮೌಂಟ್ ಅನ್ನು ಕೂಡ ಕಲೆಕ್ಷನ್ನ ಮಾಡಿರುವಂಥ ಚಿತ್ರವಾಗಿದೆ ಅಂತಲೇ ಹೇಳ್ಬೋದು ಪ್ರೀವಿಯಸ್ ಟೈಮ್ ಅಲ್ಲಿ ಹಲವಾರು ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತಾ ಇದೆ ಬಟ್ ದುನಿ ವಿಜಯವ್ರದೇ ಒಂದು ಸಪ್ರೇಟ್ ಕ್ಯಾಟಗರಿಯ ಸಿನಿಮಾಗಳನ್ನ ಕೊಡ್ತಾ ಇದ್ದಾರೆ ಅವ್ರ ಸಿನಿಮಾಗಳು ನೆಕ್ಸ್ಟ್ ಲೆವೆಲ್ ಆಗಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡುವಂಥ ಸಿನಿಮಾಗಳಲ್ಲಿ ಇಷ್ಟಲ್ಲಿ ನಂಬರ್ ಒನ್ ಸ್ಥಾನದಲ್ಲೂ ಕೂಡ ಈ ವರ್ಷ ಹೋಗಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ದುನಿಯಾ ವಿಜಯ್ ಅವರು ನಟಿಸಿ ನಿರ್ದೇಶನವನ್ನು ಮಾಡಿರುವಂತಹ ಭೀಮಾ ಸಿನಿಮಾದ ಸ್ಟೋರಿ ವೈಸ್ ಬಗ್ಗೆ ಬಂತು ಅಂದರೆ ಕತೆಯ ನಾಯಕ ಕತೆಯ ನಾಯಕ ಅಲ್ಲಿ ಈ ಸಿನಿಮಾ ಸ್ಟ್ರೀಮಿಂಗ್ ಆಗ್ತಾ ಇದೆ ಅದೇ ರೀತಿ ಆಗಸ್ಟ್ ಒಂಬತ್ತರಂದು ಈ ಸಿನಿಮಾ ರಿಲೀಸ್ ಆಗಿತ್ತು ಇನ್ನು ಈ ಸಿನಿಮಾದಲ್ಲಿ ಯಾರೆಲ್ಲ ನಟರು ಯಾವೆಲ್ಲ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಅನ್ನೋದರ ಬಗ್ಗೆ ಬಂತು ಅಂದರೆ ದುನಿಯಾ ವಿಜಯ್ ಅವರು ಭೀಮಾ ಅನ್ನುವಂಥ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ ಇನ್ನು ಪ್ರಿಯಾ ಶಂಕರ್ ಅವರು ಇನ್ಸ್ಪೆಕ್ಟರ್ ಗಿರಿಜಾ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಕಲ್ಯಾಣಿ ರಂಜು ಅವರು ಬೇಬಿಯಮ್ಮ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ ಡ್ರ್ಯಾಗನ್ ಮಂಜು ಅವರು ಬ್ಲ್ಯಾಕ್ ಡ್ರ್ಯಾಗನ್ ಮಂಜು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ ಕಾಕ್ರೋಚ್ ಸುದಿಯವರು ಶ್ರುತಿ ಅನ್ನುವಂಥ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ಶುಂಠಿ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ಈ ಸಮಯದಲ್ಲಿ ಅಚ್ಯುತ್ ಕುಮಾರ್ ಅವರು ಕೂಡ ಭೀಮಾ ಅವರ ತಂದೆ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಇನ್ನು ರಂಗಾಯಣವರು ಸಹ ಒಂದು ವಿಶಿಷ್ಟವಾದಂಥ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಅಶ್ವಿನಿಯವರು ಅಶ್ವಿನಿ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ಇನ್ನು ಹಲವಾರು ದೊಡ್ಡ ದೊಡ್ಡ ಕಲಾವಿದರುಗಳು ಈ ಸಿನಿಮಾದಲ್ಲಿ ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಇನ್ನು ಭೀಮಾ ಸಿನಿಮಾದ ಸ್ಟೋರಿ ವೈಸ್ ಬಗ್ಗೆ ಬಂತು ಅಂದರೆ ಕಥೆಯ ನಾಯಕ ಭೀಮಾ ಭೀಮಾ ಆ್ಯಕ್ಚುಲಿ ಅವನು ಚಿಕ್ಕ ವಯಸ್ಸಿಂದನೂ ಕೂಡ ಅನಾಥನಾಗಿರ್ತಾನೆ ಆ್ಯಕ್ಚುಲಿ ರಘು ಅನ್ನುವಂಥ ಒಬ್ಬರು ಗ್ಯಾರೇಜಲ್ಲಿ ಬಂದು ಇವನು ಕೆಲ್ಸಕ್ಕೆ ಸೇರ್ಕೊಳ್ತಾನೆ ಇವನು ಬರೋಕ್ಕೂ ಮೊದಲು ಯಾರಪ್ಪ ಅಂತಂದರೆ ಒಬ್ಬ ವ್ಯಕ್ತಿ ಅಂದರೆ ಡ್ರ್ಯಾಗನ್ ಮಂಜು ಇವರ ಗ್ಯಾರೇಜ್ಗೆ ಸೇರಿಕೊಂಡು ತುಂಬಾ ಹೆಸರನ್ನ ಮಾಡಿ ಅವರತ್ರ ಹತ್ರ ಎಲ್ಲ ಥರದ ವಿಷಯಗಳನ್ನು ತಿಳ್ಕೊಂಡು ಏನು ಮಾಡ್ತಾನೆ ಒಂದ್ಸಲ ಏನಾಗುತ್ತೆ ಡ್ರ್ಯಾಗನ್ ಮಂಜು ಇದೇ ರೀತಿ ಕೆಲಸವನ್ನು ಮಾಡ್ತಾ ಇರಬೇಕಾದ್ರೆ ಅವರ ಅಂಗಡಿಗೆ ಒಬ್ಬ ಬರ್ತಾನೆ ಕಸ್ಟಮರು ಕಸ್ಟಮರ್ ಬಂದ್ಬಿಡು ಏನಕ್ಕೋಸ್ಕರ ಇಲ್ಲಿ ಸಾಯ್ತಾ ಇದೆಯಾ ಬಾ ನನ್ನ ಜೊತೆ ನನ್ನ ಜೊತೆ ಬಂದರೆ ನಿನಗೆ ಒಳ್ಳೆ ಬಿಸ್ನೆಸ್ಸನ್ನು ಕೊಡಿಸ್ತಾನೆ ಡ್ರಗ್ಸ್ ಸಪ್ಲೈಯನ್ನು ಮಾಡೋ ನನಗೆ ಅರ್ಧ ಅಂದ್ಬಿಟ್ಟು ಮಾತಾಡ್ಕೊಳ್ತಾರೆ ಅದೇ ರೀತಿ ಅವನು ಕೂಡ ಓಕೆ ಅಂದ್ಬಿಟ್ಟು ಒಪ್ಕೊಳ್ತಾನೆ ಒಪ್ಕೊಂಡಾದ ನಂತರ ಏನಾಗುತ್ತೆ ಡ್ರ್ಯಾಗನ್ ಮಂಜು ಏನು ಮಾಡ್ತಾನೆ ಡ್ರಗ್ಸ್ ಸಪ್ಲೈ ಮಾಡ್ತಾಯಿರ್ತಾನೆ ಒಂದು ಸಲ ಏನಾಗುತ್ತೆ ಗ್ಯಾರೇಜ್ ಓನರ್ ಮಗ ಇರ್ತಾನಲ್ಲ ಅವನು ಡ್ರಗ್ಸ್ ಕೇಳ್ತಾನೆ ಅವನಿಗೂ ಕೂಡ ಫ್ರೀಯಾಗಿ ಕೊಟ್ಟುಬಿಡ್ತಾನೆ ಅವನು ಡ್ರ್ಯಾಗನ್ ಅವರ ಅವರು ಓನರ್ ಅವ್ರ ಮಗ ಇರ್ತಾನಲ್ಲ ಅವನು ಡ್ರಗ್ಸನ್ನು ಹೊಡೆದ್ಬಿಟ್ಟು ಏನಾಗುತ್ತೆ ಆ್ಯಕ್ಸಿಡೆಂಟ್ ಆಗಿ ಹೋಗ್ಬಿಡ್ತಾನೆ ಅಲ್ಲಿ ಡೆತ್ ರಿಪೋರ್ಟ್ ಬಂದಾಗ ಗೊತ್ತಾಗುತ್ತೆ ಅವನು ಡ್ರಗ್ಸನ್ನು ಹೊಡೆದ್ಬಿಟ್ಟು ಸತ್ತೋಗಿರೋದು ಅಂತ ಆಮೇಲೆ ಇಲ್ಲಿ ಡ್ರಗ್ಸ್ ಮಾರೋದು ಅಂತ ಹೇಳಿದಾಗ ಇವನ್ನ ಎಲ್ಲರೂ ಕೂಡ ಡ್ರ್ಯಾಗನ್ ಮಂಜೂನ್ ತೋರಿಸ್ಬಿಡ್ತಾರೆ ಅದಾದ ನಂತರ ಡ್ರ್ಯಾಗನ್ ಓನ್ ಅದೇ ಗ್ಯಾರೇಜ್ ಓನರ್ ಇರ್ತಾರಲ್ಲ ಅವರು ಇವನಿಗೆ ಸಿಕ್ಕಾಪಟ್ಟೆ ಹೊಡೆದು ಹೊರಗಡೆ ಹಾಕ್ಬಿಡ್ತಾರೆ ಅದೇ ಟೈಮಲ್ಲಿ ಅವನು ದುಡ್ಡು ಗಿಟ್ ಮಾಡ್ಕೊಂಡು ಶ್ರೀಮಂತ ಆಗ್ಬಿಡ್ತಾನೆ ಅದೇ ಸೇಮ್ ಇವ್ನ ಹೆಂಗೆ ಸೇರ್ಕೊಂಡು ಅದೇ ರೀತಿ ಭೀಮನು ಕೂಡ ಬಂದು ಗ್ಯಾರೇಜ್ಗೆ ಸೇರಿಕೊಳ್ತಾನೆ ಆದರೆ ಅವರ ಓನರ್ ಬಗ್ಗೆ ಮತ್ತು ಇನ್ನಿತರ ಯಾರ್ಯಾರ ಅವರ ಅಮ್ಮನ ಬಗ್ಗೆ ಏನಾರು ಮಾತಾಡ್ಬಿಟ್ರೆ ಮಾತ್ರ ಅಟ್ಟು ಆಡಿಸ್ಕೊಂಡು ಒಡೆಯದೇ ಇವ್ನ ಕೆಲಸ ಅಂತಲೇ ಹೇಳ್ಬೋದು ಅದೇ ರೀತಿ ಭೀಮಂದು ಒಂದು ಡಿಫ್ರೆಂಟ್ ಆದಂಥ ಆ ಒಂದು ಒಂದು ಗ್ರೂಪ್ ಎಲ್ಲ ಬಳಗ ಇರುತ್ತೆ ಇವ್ರದ್ದು ಎಲೆಕ್ಷನ್ ಟೈಮಲ್ಲೂ ಕೂಡ ಭೀಮನ್ನು ಅರೆಸ್ಟನ್ನು ಮಾಡೋಕ್ಕಾಗಲ್ಲ ಡ್ರ್ಯಾಗನ್ ಮಂಜುನೂ ಅರೆಸ್ಟನ್ನು ಮಾಡೋಕ್ಕಾಗಲ್ಲ ಡ್ರ್ಯಾಗನ್ ಮಂಜು ಕಡೆ ಹೋಯ್ತು ಅಂದರೆ ದುಡ್ಡನ್ನು ಕೊಡ್ತಾನೆ ಇನ್ನು ಭೀಮ ಅವ್ರ ಕಡೆಗೆ ಹೋಗ್ತು ಅಂದರೆ ಒಗ್ಗಟ್ಟಿರೋದರಿಂದ ಅವ್ರನ್ನೂ ಕೂಡ ಕೆಣಕೋಕ್ಕೆ ಅವಾಗ ಅವಾಗೇನಾಗುತ್ತೆ ಗಿರಿಚ ಅನ್ನುವಂಥ ಒಂದು ಕ್ಯಾರೆಕ್ಟರ್ ಊರು ಎಕ್ಸ್ಪೆಷಲಿ ನೆಕ್ಸ್ಟ್ ಲೆವೆಲ್ ಆಗಿ ಪೊಲೀಸ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಲಿಟ್ರಲಿ ಅವ್ರ ಕ್ಯಾರೆಕ್ಟರ್ ಮಾತ್ರ ತುಂಬಾ ಮಾಸ್ ಅಂಡ್ ರಗಡ್ ಆಗಿದೆ ಅಂತಲೇ ಹೇಳ್ಬೋದು ಹಾಗೆ ಈ ಸಿನಿಮಾವು ತುಂಬ ಅಂದರೆ ತುಂಬಾ ನೆಕ್ಸ್ಟ್ ಲೆವೆಲ್ ಆಗಿದೆ ಗುರು ಸಿನಿಮಾದಲ್ಲಿ ಬ್ಲಡ್ ಶೇಡನ್ನು ನೀವು ಅಂದರೆ ಎವ್ವಿ ನೋಡ್ತೀರಾ ಯಾಕೆಂದರೆ ಲಿಟ್ರಲಿ ಪ್ರತಿಯೊಂದು ಸೀನ್ಗಳು ಕೂಡ ತುಂಬಾ ಯುನೀಕ್ ಆಗಿದೆ ಗುರು ಅದೇ ರೀತಿ ಭೀಮಾ ಸಿನಿಮಾವನ್ನು ದುನಿಯಾ ವಿಜಯವರ ಬರೆದು ನಿರ್ದೇಶನವನ್ನು ಮಾಡಿರುವಂತಹ ಸಿನಿಮಾವಾಗಿದೆ ಈ ಸಿನಿಮಾ ಆಗಸ್ಟ್ ಒಂಬತ್ತರ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಿಲೀಸ್ ಆಗಿತ್ತು ಈ ಸಿನಿಮಾದ ಪ್ರೊಡ್ಯೂಸರ್ ಬಗ್ಗೆ ಬಂತು ಅಂದರೆ ಕೃಷ್ಣ ಕಾರ್ತಿಕ್ ಅವರು ಈ ಸಿನಿಮಾವನ್ನು ಪ್ರೊಡ್ಯೂಸನ್ನು ಮಾಡಿದ್ದಾರೆ ಹಾಗೆ ಚಂದ್ರಶೇಖರ್ ಅವರು ಅಶ್ವಿನಿ ಬ್ಲ್ಯಾಕ್ ಅವರು ಕ್ಯಾರೆಕ್ಟರ್ಸ್ಗಳು ಯಾವುದಾದ್ರು ಬರುತ್ತೆ ಅಂದರೆ ಅವರು ಬ್ಲ್ಯಾಕ್ ಮಂಜು ಡ್ರ್ಯಾಗನ್ ಮಂಜು ಆಗ್ಬೋದು ಗಿಲ್ಲಿ ಚಂದ್ರು ಇನ್ಸ್ಪೆಕ್ಟರ್ ಗಿರಿಜಾ ಶ್ರುತಿ ಬೇಬಿ ಅಮ್ಮ ಹಾಗೂ ಎಮ್ ಎಲ್ ಎ ಹಾಗೂ ಇನ್ನೂ ಹಲವಾರು ಕ್ಯಾರೆಕ್ಟರ್ಗಳು ಈ ಸಿನಿಮಾದಲ್ಲಿ ಲೀಡ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಪ್ರತಿಯೊಂದು ಕ್ಯಾರೆಕ್ಟರ್ಗಳು ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ ಗುರು ಲಿಟ್ರಲಿ ಈಗಿನ ಜನ್ರೇಷನ್ನಲ್ಲಿ ಈಗಿನ ಯೂತ್ಸು ಯಾವ ರೀತಿ ಡ್ರಗ್ಸ್ಗೆ ಅಡಿಕ್ಟ್ ಆಗ್ತಾ ಇದ್ದಾರೆ ಅದನ್ನು ಯಾವ ರೀತಿ ತಡೆಗಟ್ಟಬೇಕು ಅನ್ನೋ ಒಂದು ಈ ಸಿನಿಮಾದಲ್ಲಿ ತುಂಬಾ ಇನ್ಸ್ಪೈರಿಂಗಾಗಿ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು ಭೀಮಾ ಚಿತ್ರದಲ್ಲಿ ಮೇನ್ ಹೈಲೈಟ್ ಏನಪ್ಪ ಅಂದರೆ ಭೀಮನ ಹುಡುಗರು ಇರ್ತಾರಲ್ಲ ಅವರೆಲ್ಲ ಡ್ರಗ್ಸ್ಗೆ ಹಡಿಟ್ ಆಗಿಬಿಟ್ಟಿರ್ತಾರೆ ಆ ಡ್ರಗ್ಸ್ಗೆ ಹಡಿಟ್ ಆಗಿರೋರನ್ನೆಲ್ಲ ಡ್ರಗ್ಸ್ ಬಿಡಿಸ್ಬೇಕು ಅಂದ್ಬಿಟ್ಟು ಇವನು ಹೊಡೆದಾಡ್ತಾನೆ ಆ ಕಡೆ ಆಪೋಸಿಟಲ್ಲಿ ಡ್ರ್ಯಾಗನ್ ಮಂಜು ಏನು ಮಾಡ್ತಾನೆ ಡ್ರ್ಯಾಗನ್ ಮಂಜು ಡ್ರಗ್ಸ್ನ ಸಪ್ಲೈ ಅನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇರ್ತಾನೆ ಇವರಿಬ್ಬರಲ್ಲೂ ನಡೆಯುವಂತಹ ಜಿದ್ದ ಜಿದ್ದಿಯೇ ಈ ಸಿನಿಮಾದ ಸ್ಟೋರಿ ಅಂತಲೇ ಹೇಳ್ಬೋದು ತುಂಬಾ ಡಿಫ್ರೆಂಟ್ ಆಗಿದೆ ಗುರು ಈ ಸಿನಿಮಾ ಅಂತ ಪ್ರೀವಿಯಸ್ ಟೈಮಲ್ಲಂತೂ ಒಳ್ಳೆ ಕಲೆಕ್ಷನ್ನ ಮಾಡೋದಂಥ ಕನ್ನಡ ಇಂಡಸ್ಟ್ರಿ ಸಿನಿಮಾವಾಗಿದೆ ಏಕೆಂದರೆ ವರ್ಷದ ಆರು ತಿಂಗಳಿಂದಲೂ ಸಹ ಯಾವುದೇ ದೊಡ್ಡ ಸಿನಿಮಾಗಳಿಲ್ಲ ಕಾಣಾ ಇಂಡಸ್ಟ್ರಿ ಬಿಕ್ಕು ಅಂತ ಇತ್ತು ಆ ಟೈಮ್ ಅಲ್ಲಿ ಭೀಮಾ ಚಿತ್ರ ಬಂದು ಒಳ್ಳೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿ ಎಲ್ಲ ಇಂಡಸ್ಟ್ರಿಯವರು ತಿರುಗಿ ನೋಡಬೇಕು ಆ ರೀತಿ ಮಾಡಿದಂತಹ ಸಿನಿಮಾ ಬಜೆಟ್ ವೈಸ್ ಬಗ್ಗೆ ಬಂತು ಅಂದರೆ ಎಂಟು ಕೋಟಿ ವೆಚ್ಚದಲ್ಲಿ ಈ ಸಿನಿಮಾ ನಿರ್ಮಾಣವಾಗಿದೆ ಅದೇ ರೀತಿ ಈ ಸಿನಿಮಾ ಬಾಕ್ಸ್ ಆಫೀಸ್ ಕಲೆಕ್ಷನ್ ವೈಸ್ ಅಲ್ಲಿ ಕಲೆಕ್ಷನ್ ಮಾಡಿದ್ರ ಬಗ್ಗೆ ಬಂತು ಅಂದರೆ ಈ ಸಿನಿಮಾವು ಸುಮಾರು ಇಪ್ಪತ್ತೈದು ಕೋಟಿಗಿಂತಲೂ ಅಧಿಕವಾದ ಮೊತ್ತದಲ್ಲಿ ಅಮೌಂಟ್ ಅನ್ನು ಕಲೆಕ್ಷನ್ ಮಾಡಿರುವಂಥ ಚಿತ್ರವಾಗಿದೆ ಅಂತಲೇ ಹೇಳ್ಬೋದು ಪ್ರೀವಿಯಸ್ ಟೈಮ್ ಅಲ್ಲಿ ಹಲವಾರು ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತಾ ಇದೆ ಬಟ್ ದುನಿ ದುನಿಯಾ ವಿಜಯ ಅವರದೇ ಒಂದು ಸಪ್ರೇಟ್ ಕ್ಯಾಟಗರಿಯ ಸಿನಿಮಾಗಳನ್ನು ಕೊಡ್ತಾ ಇದ್ದಾರೆ ಅವ್ರ ಸಿನಿಮಾಗಳು ನೆಕ್ಸ್ಟ್ ಲೆವೆಲ್ ಆಗಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡುವಂಥ ಸಿನಿಮಾಗಳಲ್ಲಿ ಇಷ್ಟಲ್ಲಿ ನಂಬರ್ ಒನ್ ಸ್ಥಾನದಲ್ಲೂ ಕೂಡ ಈ ವರ್ಷ ಹೋಗಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ದುನಿಯಾ ವಿಜಯ್ ಅವರು ನಟಿಸಿ ನಿರ್ದೇಶನವನ್ನು ಮಾಡಿರುವಂತಹ ಭೀಮಾ ಸಿನಿಮಾದ ಸ್ಟೋರಿ ವೈಸ್ ಬಗ್ಗೆ ಬಂತು ಅಂದರೆ ಕತೆಯ ನಾಯಕ ಕತೆಯ ನಾಯಕ ಸಿನಿಮಾ ರಿಲೀಸ್ ಆಗಿತ್ತು ಇನ್ನು ಈ ಸಿನಿಮಾದಲ್ಲಿ ಯಾರೆಲ್ಲ ನಟರು ಯಾವೆಲ್ಲ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಅನ್ನೋದರ ಬಗ್ಗೆ ಬಂತು ಅಂದರೆ ದುನಿಯಾ ವಿಜಯ್ ಅವರು ಭೀಮಾ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಇನ್ನು ಪ್ರಿಯಾ ಶಂಕರ್ ಅವರು ಇನ್ಸ್ಪೆಕ್ಟರ್ ಗಿರಿಜಾ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಕಲ್ಯಾಣಿ ರಂಜು ಅವರು ಬೇಬಿಯಮ್ಮ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಡ್ರ್ಯಾಗನ್ ಮಂಜು ಅವರು ಬ್ಲ್ಯಾಕ್ ಡ್ರ್ಯಾಗನ್ ಮಂಜು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಕಾಕ್ರೋಚ್ ಸುದಿಯವರು ಶ್ರುತಿ ಅನ್ನುವಂಥ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ಶುಂಠಿ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ಈ ಸಿನಿಮಾದಲ್ಲಿ ಅಚ್ಯುತ್ ಕುಮಾರ್ ಅವರು ಕೂಡ ಭೀಮಾ ಅವರ ತಂದೆ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಇನ್ನು ರಂಗಾಯಣರು ಅವರು ಸಹ ಒಂದು ವಿಶಿಷ್ಟವಾದಂಥ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಅಶ್ವಿನಿಯವರು ಅಶ್ವಿನಿ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ಇನ್ನು ಹಲವಾರು ದೊಡ್ಡ ದೊಡ್ಡ ಕಲಾವಿದರುಗಳು ಈ ಸಿನಿಮಾದಲ್ಲಿ ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಇನ್ನು ಭೀಮಾ ಸಿನಿಮಾದ ಸ್ಟೋರಿ ವೈಸ್ ಬಗ್ಗೆ ಬಂತು ಅಂದರೆ ಕಥೆಯ ನಾಯಕ ಭೀಮಾ ಭೀಮಾ ಆ್ಯಕ್ಚುಲಿ ಅವನು ಚಿಕ್ಕ ವಯಸ್ಸಿಂದನೂ ಕೂಡ ಅನಾಥನಾಗಿರ್ತಾನೆ ಆ್ಯಕ್ಚುಲಿ ರಘು ಅನ್ನುವಂಥ ಒಬ್ಬರು ಗ್ಯಾರೇಜಲ್ಲಿ ಬಂದು ಇವನು ಕೆಲ್ಸಕ್ಕೆ ಸೇರ್ಕೊಳ್ತಾನೆ ಇವನ್ ಬರೋಕ್ಕೂ ಮೊದಲು ಯಾರಪ್ಪ ಅಂತಂದರೆ ಒಬ್ಬ ವ್ಯಕ್ತಿ ಅಂದರೆ ಡ್ರ್ಯಾಗನ್ ಮಂಜು ಇವರ ಗ್ಯಾರೇಜ್ಗೆ ಸೇರಿಕೊಂಡು ತುಂಬಾ ಹೆಸರನ್ನ ಮಾಡಿ ಅವ್ರ ಹತ್ರ ಎಲ್ಲ ಥರದ ವಿಷಯಗಳನ್ನು ತಿಳ್ಕೊಂಡು ಏನು ಮಾಡ್ತಾನೆ ಒಂದ್ಸಲ ಏನಾಗುತ್ತೆ ಡ್ರ್ಯಾಗನ್ ಮಂಜು ಇದೇ ರೀತಿ ಕೆಲಸವನ್ನು ಮಾಡ್ತಾ ಇರ್ಬೇಕಾದ್ರೆ ಅವರ ಅಂಗಡಿಗೆ ಒಬ್ಬ ಬರ್ತಾನೆ ಕಸ್ಟಮರು ಕಸ್ಟಮರ್ ಬಂದ್ಬಿಟ್ಟು ಏನಕ್ಕೋಸ್ಕರ ಇಲ್ಲಿ ಸಾಯ್ತಾ ಇದೆಯಾ ಬಾ ನನ್ನ ಜೊತೆ ನನ್ನ ಜೊತೆ ಬಂದರೆ ನಿನಗೆ ಒಳ್ಳೆ ಬಿಸ್ನೆಸ್ಸನ್ನು ಕೊಡಿಸ್ತೀನಿ ಡ್ರಗ್ಸ್ ಸಪ್ಲೈಯನ್ನು ಮಾಡೋ ನನಗೆ ಅರ್ಧ ಅಂದ್ಬಿಟ್ಟು ಮಾತಾಡ್ಕೊಳ್ತಾರೆ ಅದೇ ರೀತಿ ಅವನು ಕೂಡ ಓಕೆ ಅಂದ್ಬಿಟ್ಟು ಒಪ್ಕೊಳ್ತಾನೆ ಒಪ್ಕೊಂಡಾದ ನಂತರ ಏನಾಗುತ್ತೆ ಡ್ರ್ಯಾಗನ್ ಮಂಜು ಏನು ಮಾಡ್ತಾನೆ ಡ್ರಗ್ಸ್ ಸಪ್ಲೈ ಮಾಡ್ತಾಯಿರ್ತಾನೆ ಒಂದ್ಸಲ ಏನಾಗುತ್ತೆ ಗ್ಯಾರೇಜ್ ಓನರ್ ಮಗ ಇರ್ತಾನಲ್ಲ ಅವನು ಡ್ರಗ್ಸ್ ಕೇಳ್ತಾನೆ ಅವನಿಗೂ ಕೂಡ ಫ್ರೀಯಾಗಿ ಕೊಟ್ಟುಬಿಡ್ತಾನೆ ಅವನು ಡ್ರ್ಯಾಗನ್ ಮಂಜು ಅವರ ಅವ್ರ ಓನರ್ ಅವ್ರ ಮಗ ಇರ್ತಾನಲ್ಲ ಅವನು ಡ್ರಗ್ಸನ್ನು ಹೊಡೆದ್ಬಿಟ್ಟು ಏನಾಗುತ್ತೆ ಆ್ಯಕ್ಸಿಡೆಂಟ್ ಆಗಿ ಹೋಗ್ಬಿಡ್ತಾನೆ ಅಲ್ಲಿ ಡೆತ್ ರಿಪೋರ್ಟ್ ಬಂದಾಗ ಗೊತ್ತಾಗುತ್ತೆ ಅವನು ಡ್ರಗ್ಸನ್ನು ಹೊಡೆದ್ಬಿಟ್ಟು ಸತ್ತೋಗಿರೋದು ಅಂತ ಆಮೇಲೆ ಯಾರು ಇಲ್ಲಿ ಡ್ರಗ್ಸ್ ಮಾರೋದು ಅಂತ ಹೇಳಿದಾಗ ಇವನ್ನ ಎಲ್ಲರೂ ಕೂಡ ಡ್ರ್ಯಾಗನ್ ಮಂಜಿನ ತೋರಿಸ್ಬಿಡ್ತಾರೆ ಅದಾದ ನಂತರ ಡ್ರ್ಯಾಗನ್ ಓನ್ ಅದೇ ಗ್ಯಾರೇಜ್ ಓನರ್ ಇರ್ತಾರಲ್ಲ ಅವರು ಇವನಿಗೆ ಸಿಕ್ಕಾಪಟ್ಟೆ ಹೊಡೆದು ಹೊರಗಡೆ ಹಾಕ್ಬಿಡ್ತಾರೆ ಅದೇ ಟೈಮಲ್ಲಿ ಅವನು ದುಡ್ಡು ಗಿಟ್ ಮಾಡ್ಕೊಂಡು ಶ್ರೀಮಂತ ಆಗ್ಬಿಡ್ತಾನೆ ಅದೇ ಸೇಮ್ ಇವನು ಹೆಂಗೆ ಸೇರ್ಕೊಂಡು ಅದೇ ರೀತಿ ಭೀಮನು ಕೂಡ ಬಂದು ಗ್ಯಾರೇಜ್ಗೆ ಸೇರ್ಕೊಳ್ತಾನೆ ಆದರೆ ಅವರ ಓನರ್ ಬಗ್ಗೆ ಮತ್ತು ಇನ್ನಿತರ ಯಾರ್ಯಾರ ಅವರ ಅಮ್ಮನ ಬಗ್ಗೆ ಏನಾರು ಮಾತಾಡ್ಬಿಟ್ರೆ ಮಾತ್ರ ಅಟ್ಟು ಆಡಿಸ್ಕೊಂಡು ಒಡೆಯೋದೇ ಇವ್ನ ಕೆಲಸ ಅಂತಲೇ ಹೇಳ್ಬೋದು ಅದೇ ರೀತಿ ಭೀಮಂದು ಒಂದು ಡಿಫ್ರೆಂಟ್ ಆದಂಥ ಆ ಒಂದು ಒಂದು ಗ್ರೂಪ್ ಎಲ್ಲ ಬಳಗ ಇರುತ್ತೆ ಇವ್ರದ್ದು ಎಲೆಕ್ಷನ್ ಟೈಮಲ್ಲೂ ಕೂಡ ಭೀಮನ್ನು ಅರೆಸ್ಟನ್ನು ಮಾಡೋಕ್ಕಾಗಲ್ಲ ಡ್ರ್ಯಾಗನ್ ಮಂಜುನೂ ಅರೆಸ್ಟನ್ನು ಮಾಡೋಕ್ಕಾಗಲ್ಲ ಡ್ರ್ಯಾಗನ್ ಮಂಜು ಕಡೆ ಹೋಯ್ತು ಅಂದರೆ ದುಡ್ಡನ್ನು ಕೊಡ್ತಾನೆ ಇನ್ನು ಭೀಮ ಅವ್ರ ಕಡೆಗೆ ಹೋಗ್ತು ಅಂದರೆ ಒಗ್ಗಟ್ಟಿರೋದ್ರಿಂದ ಅವ್ರನ್ನೂ ಕೂಡ ಕೆಣಕೋಕ್ಕೆ ಅವಾಗ ಅವಾಗೇನಾಗುತ್ತೆ ಗಿರಿಜಾ ಅನ್ನುವಂಥ ಒಂದು ಕ್ಯಾರೆಕ್ಟರ್ ಊರು ಎಕ್ಸ್ಪೆಷಲಿ ನೆಕ್ಸ್ಟ್ ಲೆವೆಲ್ ಆಗಿ ಪೊಲೀಸ್ ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ್ದಾರೆ ಲಿಟ್ರಲಿ ಅವ್ರ ಕ್ಯಾರೆಕ್ಟರ್ ಮಾತ್ರ ತುಂಬಾ ಮಾಸ್ ಆ್ಯಂಡ್ ರಗಡ್ ಆಗಿದೆ ಅಂತಲೇ ಹೇಳ್ಬೋದು ಹಾಗೆ ಈ ಸಿನಿಮಾವು ತುಂಬ ಅಂದರೆ ತುಂಬಾ ನೆಕ್ಸ್ಟ್ ಲೆವೆಲ್ ಆಗಿದೆ ಗುರು ಸಿನಿಮಾದಲ್ಲಿ ಬ್ಲಡ್ ಶೇಡನ್ನು ನೀವು ಎವ್ವಿ ಅಂದರೆ ಎವ್ವಿ ನೋಡ್ತೀರಾ ಯಾಕೆಂದರೆ ಲಿಟ್ರಲಿ ಪ್ರತಿಯೊಂದು ಸೀನ್ಗಳು ಕೂಡ ತುಂಬಾ ಯುನೀಕ್ ಆಗಿದೆ ಗುರು ಅದೇ ರೀತಿ ಭೀಮಾ ಸಿನಿಮಾವನ್ನು ದುನಿಯಾ ವಿಜಯ್ ಅವರ ಬರೆದು ನಿರ್ದೇಶನವನ್ನು ಮಾಡಿರುವಂತಹ ಸಿನಿಮಾವಾಗಿದೆ ಈ ಸಿನಿಮಾ ಆಗಸ್ಟ್ ಒಂಬತ್ತರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರಿಲೀಸ್ ಆಗಿತ್ತು ಈ ಸಿನಿಮಾದ ಪ್ರೊಡ್ಯೂಸರ್ ಬಗ್ಗೆ ಬಂತು ಅಂದರೆ ಕೃಷ್ಣ ಕಾರ್ತಿಕ್ ಅವರು ಈ ಸಿನಿಮಾವನ್ನು ಪ್ರೊಡ್ಯೂಸನ್ನು ಮಾಡಿದ್ದಾರೆ ಹಾಗೆ ಚಂದ್ರಶೇಖರ್ ಅವರು ಅಶ್ವಿನಿ ಬ್ಲ್ಯಾಕ್ ಅವರು ಕ್ಯಾರೆಕ್ಟರ್ಸ್ಗಳು ಯಾವುದಾದ್ರು ಬರುತ್ತೆ ಅಂದರೆ ಅವರು ಬ್ಲ್ಯಾಕ್ ಮಂಜು ಡ್ರ್ಯಾಗನ್ ಮಂಜು ಆಗ್ಬೋದು ಗಿಲ್ಲಿ ಚಂದ್ರು ಇನ್ಸ್ಪೆಕ್ಟರ್ ಗಿರಿಜಾ ಶ್ರುತಿ ಬೇಬಿ ಅಮ್ಮ ಹಾಗೂ ಎಮ್ ಎಲ್ ಎ ಹಾಗೂ ಇನ್ನೂ ಹಲವಾರು ಕ್ಯಾರೆಕ್ಟರ್ಗಳು ಈ ಸಿನಿಮಾದಲ್ಲಿ ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಪ್ರತಿಯೊಂದು ಕ್ಯಾರೆಕ್ಟರ್ಗಳು ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ ಗುರು ಲಿಟ್ರಲಿ ಈಗಿನ ಜನ್ರೇಷನ್ನಲ್ಲಿ ಈಗಿನ ಯೂತ್ಸು ಯಾವ ರೀತಿ ಡ್ರಗ್ಸ್ಗೆ ಅಡಿಕ್ಟ್ ಆಗ್ತಾ ಇದ್ದಾರೆ ಅದನ್ನು ಯಾವ ರೀತಿ ತಡೆಗಟ್ಟಬೇಕು ಅನ್ನೋ ಒಂದು ಈ ಸಿನಿಮಾದಲ್ಲಿ ತುಂಬಾ ಇನ್ಸ್ಪೈರಿಂಗ್ ಆಗಿ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು ಭೀಮಾ ಚಿತ್ರದಲ್ಲಿ ಮೇನ್ ಹೈಲೈಟ್ ಏನಪ್ಪ ಅಂದರೆ ಭೀಮನ ಹುಡುಗರು ಇರ್ತಾರಲ್ಲ ಅವರೆಲ್ಲ ಡ್ರಗ್ಸ್ಗೆ ಹಡಿಟ್ ಆಗಿಬಿಟ್ಟಿರ್ತಾರೆ ಆ ಡ್ರಗ್ಸ್ಗೆ ಹಡಿಟ್ ಆಗಿರೋರನ್ನೆಲ್ಲ ಡ್ರಗ್ಸ್ ಬಿಡಿಸ್ಬೇಕು ಅಂದ್ಬಿಟ್ಟು ಇವನು ಹೊಡೆದಾಡ್ತಾನೆ ಆ ಕಡೆ ಆಪೋಸಿಟಲ್ಲಿ ಡ್ರ್ಯಾಗನ್ ಮಂಜು ಏನು ಮಾಡ್ತಾನೆ ಡ್ರ್ಯಾಗನ್ ಮಂಜು ಡ್ರಗ್ಸ್ನ ಸಪ್ಲೈಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇರ್ತಾನೆ ಇವರಿಬ್ಬರಲ್ಲೂ ನಡೆಯುವಂತಹ ಜಿದ್ದ ಜಿದ್ದಿಯೇ ಈ ಸಿನಿಮಾದ ಸ್ಟೋರಿ ಅಂತಲೇ ಹೇಳ್ಬೋದು ತುಂಬಾ ಡಿಫ್ರೆಂಟ್ ಆಗಿದೆ ಗುರು ಈ ಸಿನಿಮಾ ಮತ್ತು ಪ್ರೀವಿಯಸ್ ಟೈಮಲ್ಲಂತೂ ಒಳ್ಳೆ ಕಲೆಕ್ಷನ್ನ ಮಾಡೋ ಕನ್ನಡ ಇಂಡಸ್ಟ್ರಿ ಸಿನಿಮಾವಾಗಿದೆ ಏಕೆಂದರೆ ವರ್ಷದ ಆರು ತಿಂಗಳಿಂದಲೂ ಸಹ ಯಾವುದೇ ದೊಡ್ಡ ಸಿನಿಮಾಗಳಲ್ಲಿ ಕಾಣಾ ಇಂಡಸ್ಟ್ರಿ ಬಿಕ್ಕು ಅಂತ ಇತ್ತು ಆ ಟೈಮ್ ಅಲ್ಲಿ ಭೀಮಾ ಚಿತ್ರ ಬಂದು ಒಳ್ಳೆ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಡಿ ಎಲ್ಲ ಇಂಡಸ್ಟ್ರಿಯವರು ತಿರುಗಿ ನೋಡಬೇಕು ಆ ರೀತಿ ಮಾಡಿದಂಥ ಸಿನಿಮಾ ಇನ್ನು ಈ ಸಿನಿಮಾದ ಬಜೆಟ್ ವೈಸ್ ಬಗ್ಗೆ ಬಂತು ಅಂದರೆ ಎಂಟು ಕೋಟಿ ವೆಚ್ಚದಲ್ಲಿ ಈ ಸಿನಿಮಾ ನಿರ್ಮಾಣವಾಗಿದೆ ಅದೇ ರೀತಿ ಈ ಸಿನಿಮಾ ಬಾಕ್ಸ್ ಆಫೀಸ್ ಕಲೆಕ್ಷನ್ ವೈಸಲ್ಲಿ ಅಲ್ಲಿ ಕಲೆಕ್ಷನ್ ಮಾಡಿದರ ಬಗ್ಗೆ ಬಂತು ಅಂದರೆ ಈ ಸಿನಿಮಾವು ಸುಮಾರು ಇಪ್ಪತ್ತೈದು ಕೋಟಿಗಿಂತಲೂ ಅಧಿಕವಾದ ಮೊತ್ತದಲ್ಲಿ ಅಮೌಂಟ್ ಅನ್ನು ಕೂಡ ಕಲೆಕ್ಷನ್ನ ಮಾಡಿರುವಂಥ ಚಿತ್ರವಾಗಿದೆ ಅಂತಲೇ ಹೇಳ್ಬೋದು ಪ್ರೀವಿಯಸ್ ಟೈಮ್ ಅಲ್ಲಿ ಹಲವಾರು ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತಾ ಇದೆ ಬಟ್ ತುನಿ ವಿಜಯ ಅವರದೇ ಒಂದು ಸಪ್ರೇಟ್ ಕ್ಯಾಟಗರಿಯ ಸಿನಿಮಾಗಳನ್ನು ಕೊಡ್ತಾ ಇದ್ದಾರೆ ಅವರು ಸಿನಿಮಾಗಳು ನೆಕ್ಸ್ಟ್ ಲೆವೆಲ್ ಆಗಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡುವಂಥ ಸಿನಿಮಾಗಳಲ್ಲಿ ಇಷ್ಟಲ್ಲಿ ನಂಬರ್ ಒನ್ ಸ್ಥಾನದಲ್ಲೂ ಕೂಡ ಈ ವರ್ಷ ಹೋಗಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ದುನಿಯಾ ವಿಜಯ್ ಅವರು ನಟಿಸಿ ನಿರ್ದೇಶನವನ್ನು ಮಾಡಿರುವಂತಹ ಭೀಮಾ ಸಿನಿಮಾದ ಸ್ಟೋರಿ ವೈಸ್ ಬಗ್ಗೆ ಬಂತು ಅಂದರೆ ಕತೆಯ ನಾಯಕ ಕಥೆಯ ನಾಯಕ ಯಾವೆಲ್ಲ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಅನ್ನೋದರ ಬಗ್ಗೆ ಬಂತು ಅಂದರೆ ದುನಿಯಾ ವಿಜಯ್ ಅವರು ಭೀಮಾ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಇನ್ನು ಪ್ರಿಯ ಶಂಕರ್ ಅವರು ಇನ್ಸ್ಪೆಕ್ಟರ್ ಗಿರಿಜಾ ಕ್ಯಾರೆಕ್ಟರನ್ನ ಪ್ಲೇ ಮಾಡಿದ್ದಾರೆ ಕಲ್ಯಾಣಿ ರಂಜು ಅವರು ಬೇಬಿಯಮ್ಮ ಕ್ಯಾರೆಕ್ಟರನ್ನ ಪ್ಲೇ ಮಾಡಿದ್ದಾರೆ ಡ್ರ್ಯಾಗನ್ ಮಂಜು ಅವರು ಬ್ಲ್ಯಾಕ್ ಡ್ರ್ಯಾಗನ್ ಮಂಜು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಕಾಕ್ರೋಚ್ ಸುದಿಯವರು ಶ್ರುತಿ ಅನ್ನುವಂಥ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ಶುಂಠಿ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ಈ ಸಮಯದಲ್ಲಿ ಅಚ್ಯುತ್ ಕುಮಾರ್ ಅವರು ಕೂಡ ಭೀಮಾ ಅವರ ತಂದೆ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಇನ್ನು ರಂಗಾಯಣ ಸಹ ಒಂದು ವಿಶಿಷ್ಟವಾದಂಥ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಅಶ್ವಿನಿ ಅವರು ಅಶ್ವಿನಿ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ಇನ್ನು ಹಲವಾರು ದೊಡ್ಡ ದೊಡ್ಡ ಕಲಾವಿದರುಗಳು ಈ ಸಿನಿಮಾದಲ್ಲಿ ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಇನ್ನು ಭೀಮಾ ಸಿನಿಮಾದ ಸ್ಟೋರಿ ವೈಸ್ ಬಗ್ಗೆ ಬಂತು ಅಂದರೆ ಕಥೆಯ ನಾಯಕ ಭೀಮಾ ಭೀಮಾ ಆ್ಯಕ್ಚುಲಿ ಅವನು ಚಿಕ್ಕ ವಯಸ್ಸಿಂದನೂ ಕೂಡ ಅನಾಥನಾಗಿರ್ತಾನೆ ಆ್ಯಕ್ಚುಲಿ ರಘು ಅನ್ನುವಂಥ ಒಬ್ಬರು ಗ್ಯಾರೇಜಲ್ಲಿ ಬಂದು ಇವನು ಕೆಲಸಕ್ಕೆ ಸೇರ್ಕೊಳ್ತಾನೆ ಇವನ್ ಬರೋಕ್ಕೂ ಮೊದಲು ಯಾರಪ್ಪ ಅಂತಂದರೆ ಒಬ್ಬ ವ್ಯಕ್ತಿ ಅಂದರೆ ಡ್ರ್ಯಾಗನ್ ಮಂಜು ಇವರ ಗ್ಯಾರೇಜ್ಗೆ ಸೇರಿಕೊಂಡು ತುಂಬಾ ಹೆಸರನ್ನ ಮಾಡಿ ಅವ್ರ ಹತ್ರ ಎಲ್ಲ ಥರದ ವಿಷಯಗಳನ್ನು ತಿಳ್ಕೊಂಡು ಏನು ಮಾಡ್ತಾನೆ ಒಂದ್ಸಲ ಏನಾಗುತ್ತೆ ಡ್ರ್ಯಾಗನ್ ಮಂಜು ಇದೇ ರೀತಿ ಕೆಲಸವನ್ನು ಮಾಡ್ತಾ ಇರ್ಬೇಕಾದ್ರೆ ಅವರ ಅಂಗಡಿಗೆ ಒಬ್ಬ ಬರ್ತಾನೆ ಕಸ್ಟಮರು ಕಸ್ಟಮರ್ ಏನಕ್ಕೋಸ್ಕರ ಇಲ್ಲಿ ಸಾಯ್ತಾ ಇದೆಯಾ ಬಾ ನನ್ನ ಜೊತೆ ನನ್ನ ಜೊತೆ ಬಂದರೆ ನಿನಗೆ ಒಳ್ಳೆ ಬಿಸ್ನೆಸ್ಸನ್ನು ಕೊಡಿಸ್ತಾನೆ ಡ್ರಗ್ಸ್ ಸಪ್ಲೈಯನ್ನು ಮಾಡೋ ನಿನಗೆ ಅರ್ಧ ನನಗೆ ಅರ್ಧ ಅಂದ್ಬಿಟ್ಟು ಮಾತಾಡ್ಕೊಳ್ತಾರೆ ಅದೇ ರೀತಿ ಅವನು ಕೂಡ ಓಕೆ ಅಂದ್ಬಿಟ್ಟು ಒಪ್ಕೊಳ್ತಾನೆ ಒಪ್ಕೊಂಡಾದ ನಂತರ ಏನಾಗುತ್ತೆ ಡ್ರ್ಯಾಗನ್ ಮಂಜು ಏನು ಮಾಡ್ತಾನೆ ಡ್ರಗ್ಸ್ ಸಪ್ಲೈ ಮಾಡ್ತಾಯಿರ್ತಾನೆ ಒಂದು ಸಲ ಏನಾಗುತ್ತೆ ಗ್ಯಾರೇಜ್ ಓನರ್ ಮಗ ಇರ್ತಾನಲ್ಲ ಅವನು ಡ್ರಗ್ಸ್ ಕೇಳ್ತಾನೆ ಅವನಿಗೂ ಕೂಡ ಫ್ರೀಯಾಗಿ ಕೊಟ್ಟುಬಿಡ್ತಾನೆ ಅವನು ಡ್ರ್ಯಾಗನ್ ಅವರ ಅವ್ರ ಓನರ್ ಅವ್ರ ಮಗ ಇರ್ತಾನಲ್ಲ ಅವನು ಡ್ರಗ್ಸನ್ನು ಹೊಡೆದ್ಬಿಟ್ಟು ಏನಾಗುತ್ತೆ ಆ್ಯಕ್ಸಿಡೆಂಟ್ ಆಗಿ ಹೋಗ್ಬಿಡ್ತಾನೆ ಅಲ್ಲಿ ಡೆತ್ ರಿಪೋರ್ಟ್ ಬಂದಾಗ ಗೊತ್ತಾಗುತ್ತೆ ಅವನು ಡ್ರಗ್ಸನ್ನು ಹೊಡೆದ್ಬಿಟ್ಟು ಸತ್ತೋಗಿರೋದು ಅಂತ ಆಮೇಲೆ ಯಾರು ಇಲ್ಲಿ ಡ್ರಗ್ಸ್ ಮಾರೋದು ಅಂತ ಹೇಳಿದಾಗ ಇವನ್ನ ಎಲ್ಲರೂ ಕೂಡ ಡ್ರ್ಯಾಗನ್ ಮಂಜಿನ ತೋರಿಸ್ಬಿಡ್ತಾರೆ ಅದಾದ ನಂತರ ಡ್ರ್ಯಾಗನ್ ಓನ್ ಅದೇ ಗ್ಯಾರೇಜ್ ಓನರ್ ಇರ್ತಾರಲ್ಲ ಅವರು ಇವನಿಗೆ ಸಿಕ್ಕಾಪಟ್ಟೆ ಹೊಡೆದು ಹೊರಗಡೆ ಹಾಕ್ಬಿಡ್ತಾರೆ ಅದೇ ಟೈಮಲ್ಲಿ ಅವನು ದುಡ್ಡು ಗಿಟ್ ಮಾಡ್ಕೊಂಡು ಶ್ರೀಮಂತ ಆಗ್ಬಿಡ್ತಾನೆ ಅದೇ ಸೇಮ್ ಇವ್ನ ಹೆಂಗೆ ಸೇರ್ಕೊಂಡು ಅದೇ ರೀತಿ ಭೀಮನು ಕೂಡ ಬಂದು ಗ್ಯಾರೇಜ್ಗೆ ಸೇರಿಕೊಳ್ತಾನೆ ಆದರೆ ಅವರ ಓನರ್ ಬಗ್ಗೆ ಮತ್ತು ಇನ್ನಿತರ ಯಾರ್ಯಾರ ಅವರ ಅಮ್ಮನ ಬಗ್ಗೆ ಏನಾರು ಮಾತಾಡ್ಬಿಟ್ರೆ ಮಾತ್ರ ಅಟ್ಟು ಆಡಿಸ್ಕೊಂಡು ಒಡೆಯದೇ ಇವ್ನ ಕೆಲಸ ಅಂತಲೇ ಹೇಳ್ಬೋದು ಅದೇ ರೀತಿ ಭೀಮಂದು ಒಂದು ಡಿಫ್ರೆಂಟ್ ಆದಂಥ ಆ ಒಂದು ಒಂದು ಗ್ರೂಪ್ ಎಲ್ಲ ಬಳಗ ಇರುತ್ತೆ ಇವ್ರದ್ದು ಎಲೆಕ್ಷನ್ ಟೈಮಲ್ಲೂ ಕೂಡ ಭೀಮನ್ನು ಅರೆಸ್ಟನ್ನು ಮಾಡೋಕ್ಕಾಗಲ್ಲ ಡ್ರ್ಯಾಗನ್ ಮಂಜುನೂ ಅರೆಸ್ಟನ್ನು ಮಾಡೋಕ್ಕಾಗಲ್ಲ ಡ್ರ್ಯಾಗನ್ ಮಂಜು ಕಡೆ ಹೋಯ್ತು ಅಂದರೆ ದುಡ್ಡನ್ನು ಕೊಡ್ತಾನೆ ಇನ್ನು ಭೀಮ ಅವ್ರ ಕಡೆಗೆ ಹೋಗ್ತು ಅಂದರೆ ಒಗ್ಗಟ್ಟಿರೋದರಿಂದ ಅವ್ರನ್ನೂ ಕೂಡ ಕೆಣಕೋಕ್ಕೆ ಅವಾಗ ಅವಾಗೇನಾಗುತ್ತೆ ಗಿರಿಜಾ ಅನ್ನುವಂಥ ಒಂದು ಕ್ಯಾರೆಕ್ಟರ್ ಊರು ಎಕ್ಸ್ಪೆಷಲಿ ನೆಕ್ಸ್ಟ್ ಲೆವೆಲ್ ಆಗಿ ಪೊಲೀಸ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಲಿಟ್ರಲಿ ಅವ್ರ ಕ್ಯಾರೆಕ್ಟರ್ ಮಾತ್ರ ತುಂಬಾ ಮಾಸ್ ಅಂಡ್ ರಗಾರ್ಡ್ ಆಗಿದೆ ಅಂತಲೇ ಹೇಳ್ಬೋದು ಹಾಗೆ ಈ ಸಿನಿಮಾವು ತುಂಬ ಅಂದರೆ ತುಂಬಾ ನೆಕ್ಸ್ಟ್ ಲೆವೆಲ್ ಆಗಿದೆ ಗುರು ಈ ಸಿನಿಮಾದಲ್ಲಿ ಬ್ಲಡ್ ಶೇಡನ್ನು ನೀವು ಎವ್ವಿ ಅಂದರೆ ಎವ್ವಿ ನೋಡ್ತೀರಾ ಯಾಕೆಂದರೆ ಲಿಟ್ರಲಿ ಪ್ರತಿಯೊಂದು ಸೀನ್ಗಳು ಕೂಡ ತುಂಬಾ ಯುನೀಕ್ ಆಗಿದೆ ಗುರು ಅದೇ ರೀತಿ ಭೀಮಾ ಸಿನಿಮಾವನ್ನು ದುನಿಯಾ ವಿಜಯವರ ಬರೆದು ನಿರ್ದೇಶನವನ್ನು ಮಾಡಿರುವಂತಹ ಸಿನಿಮಾವಾಗಿದೆ ಈ ಸಿನಿಮಾ ಆಗಸ್ಟ್ ಒಂಬತ್ತರ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಿಲೀಸ್ ಆಗಿತ್ತು ಈ ಸಿನಿಮಾದ ಪ್ರೊಡ್ಯೂಸರ್ ಬಗ್ಗೆ ಬಂತು ಅಂದರೆ ಕೃಷ್ಣ ಕಾರ್ತಿಕ್ ಅವರು ಈ ಸಿನಿಮಾವನ್ನು ಪ್ರೊಡ್ಯೂಸನ್ನು ಮಾಡಿದ್ದಾರೆ ಹಾಗೆ ಚಂದ್ರಶೇಖರ್ ಅವರು ಅಶ್ವಿನಿ ಬ್ಲ್ಯಾಕ್ ಅವರು ಕ್ಯಾರೆಕ್ಟರ್ಸ್ಗಳು ಯಾವ್ದಾದ್ರು ಬರುತ್ತೆ ಅಂದರೆ ಅವರು ಬ್ಲ್ಯಾಕ್ ಮಂಜು ಡ್ರ್ಯಾಗನ್ ಮಂಜು ಆಗ್ಬೋದು ಗಿಲ್ಲಿ ಚಂದ್ರು ಇನ್ಸ್ಪೆಕ್ಟರ್ ಗಿರಿಜಾ ಶ್ರುತಿ ಬೇಬಿ ಅಮ್ಮ ಹಾಗೂ ಎಮ್ ಎಲ್ ಎ ಹಾಗೂ ಇನ್ನೂ ಹಲವಾರು ಕ್ಯಾರೆಕ್ಟರ್ಗಳು ಈ ಸಿನಿಮಾದಲ್ಲಿ ಲೀಡ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಪ್ರತಿಯೊಂದು ಕ್ಯಾರೆಕ್ಟರ್ಗಳು ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ ಗುರು ಲಿಟ್ರಲಿ ಈಗಿನ ಜನ್ರೇಷನ್ನಲ್ಲಿ ಈಗಿನ ಯೂತ್ಸು ಯಾವ ರೀತಿ ಡ್ರಗ್ಸ್ಗೆ ಅಡಿಟ್ ಆಗ್ತಾ ಇದ್ದಾರೆ ಅದನ್ನು ಯಾವ ರೀತಿ ತಡೆಗಟ್ಟಬೇಕು ಅನ್ನೋ ಒಂದು ಈ ಸಿನಿಮಾದಲ್ಲಿ ತುಂಬಾ ಇನ್ಸ್ಪೈರಿಂಗಾಗಿ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು ಭೀಮಾ ಚಿತ್ರದಲ್ಲಿ ಮೇನ್ ಹೈಲೈಟ್ ಏನಪ್ಪ ಅಂದರೆ ಭೀಮನ ಹುಡುಗರು ಇರ್ತಾರಲ್ಲ ಅವರೆಲ್ಲ ಡ್ರಗ್ಸ್ಗೆ ಹಡಿಟ್ ಆಗಿಬಿಟ್ಟಿರ್ತಾರೆ ಆ ಡ್ರಗ್ಸ್ಗೆ ಹಡಿಟ್ ಆಗಿರೋರನ್ನೆಲ್ಲ ಡ್ರಗ್ಸ್ ಬಿಡಿಸ್ಬೇಕು ಅಂದ್ಬಿಟ್ಟು ಇವನು ಹೊಡೆದಾಡ್ತಾನೆ ಆ ಕಡೆ ಆಪೋಸಿಟಲ್ಲಿ ಡ್ರ್ಯಾಗನ್ ಮಂಜು ಏನು ಮಾಡ್ತಾನೆ ಡ್ರ್ಯಾಗನ್ ಮಂಜು ಡ್ರಗ್ಸ್ನ ಸಪ್ಲೈಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇರ್ತಾನೆ ಇವರಿಬ್ಬರಲ್ಲೂ ನಡೆಯುವಂತಹ ಜಿದ್ದಾ ಜಿದ್ದೇ ಈ ಸಿನಿಮಾದ ಸ್ಟೋರಿ ಅಂತಲೇ ಹೇಳ್ಬೋದು ತುಂಬಾ ಡಿಫ್ರೆಂಟ್ ಆಗಿದೆ ಗುರು ಈ ಸಿನಿಮಾ ಅಂತ ಪ್ರೀವಿಯಸ್ ಟೈಮಲ್ಲಂತೂ ಒಳ್ಳೆ ಕಲೆಕ್ಷನ್ನ ಮಾಡೋದಂಥ ಕನ್ನಡ ಇಂಡಸ್ಟ್ರಿ ಸಿನಿಮಾವಾಗಿದೆ ಏಕೆಂದರೆ ವರ್ಷದ ಆರು ತಿಂಗಳಿಂದಲೂ ಸಹ ಯಾವುದೇ ದೊಡ್ಡ ಸಿನಿಮಾಗಳಲ್ಲಿ ಕಾಣಾ ಇಂಡಸ್ಟ್ರಿ ಬಿಕ್ಕು ಅಂತಾಯಿತು ಆ ಟೈಮಲ್ಲಿ ಭೀಮಾ ಚಿತ್ರ ಬಂದು ಒಳ್ಳೆ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಡಿ ಎಲ್ಲ ಇಂಡಸ್ಟ್ರಿಯವರು ತಿರುಗಿ ನೋಡಬೇಕು ಆ ರೀತಿ ಮಾಡಿದಂಥ ಸಿನಿಮಾ ಇನ್ನು ಈ ಸಿನಿಮಾದ ಬಜೆಟ್ ವೈಸ್ ಬಗ್ಗೆ ಬಂತು ಅಂದರೆ ಎಂಟು ಕೋಟಿ ವೆಚ್ಚದಲ್ಲಿ ಈ ಸಿನಿಮಾ ನಿರ್ಮಾಣವಾಗಿದೆ ಅದೇ ರೀತಿ ಸಿನಿಮಾ ಬಾಕ್ಸ್ ಆಫೀಸ್ ಕಲೆಕ್ಷನ್ ವೈಸಲ್ಲಿ ಕಲೆಕ್ಷನ್ನ ಮಾಡಿದ್ರ ಬಗ್ಗೆ ಬಂತು ಅಂದರೆ ಈ ಸಿನಿಮಾವು ಸುಮಾರು ಇಪ್ಪತ್ತೈದು ಕೋಟಿಗಿಂತಲೂ ಅಧಿಕವಾದ ಮೊತ್ತದಲ್ಲಿ ಅಮೌಂಟನ್ನು ಕೂಡ ಕಲೆಕ್ಷನ್ ಮಾಡಿರುವಂಥ ಚಿತ್ರವಾಗಿದೆ ಅಂತಲೇ ಹೇಳ್ಬೋದು ಪ್ರೀವಿಯಸ್ ಟೈಮಲ್ಲಿ ಹಲವಾರು ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತಾ ಇದೆ ಬಟ್ ದುನಿಯಾ ವಿಜಯ್ ಅವ್ರದ್ದೇ ಒಂದು ಸಪ್ರೇಟ್ ಕ್ಯಾಟಗರಿಯ ಸಿನಿಮಾಗಳನ್ನು ಕೊಡ್ತಾ ಇದ್ದಾರೆ ಅವ್ರ ಸಿನಿಮಾಗಳು ನೆಕ್ಸ್ಟ್ ಆಗಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡುವಂಥ ಸಿನಿಮಾಗಳಲ್ಲಿ ಇಷ್ಟಲ್ಲಿ ನಂಬರ್ ಒನ್ ಸ್ಥಾನದಲ್ಲೂ ಕೂಡ ಈ ವರ್ಷ ಹೋಗಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ದುನಿಯಾ ವಿಜಯ್ ಅವರು ನಟಿಸಿ ನಿರ್ದೇಶನವನ್ನು ಮಾಡಿರುವಂತಹ ಭೀಮಾ ಸಿನಿಮಾದ ಸ್ಟೋರಿ ವೈಸ್ ಬಗ್ಗೆ ಬಂತು ಅಂದರೆ ಕತೆಯ ನಾಯಕ ಕತೆಯ ನಾಯಕ ಮಿಯಾ ವಿಜಯ್ ಅವರು ಭೀಮಾ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಇನ್ನು ಪ್ರಿಯಾ ಶಂಕರ್ ಅವರು ಇನ್ಸ್ಪೆಕ್ಟರ್ ಗಿರಿಜಾ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಕಲ್ಯಾಣಿ ರಂಜು ಅವರು ಬೇಬಿಯಮ್ಮ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಡ್ರ್ಯಾಗನ್ ಮಂಜು ಅವರು ಬ್ಲ್ಯಾಕ್ ಡ್ರ್ಯಾಗನ್ ಮಂಜು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಕಾಕ್ರೋಚ್ ಅವರು ಶ್ರುತಿ ಅನ್ನುವಂಥ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ಶುಂಠಿ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ಈ ಸಮಯದಲ್ಲಿ ಅಚ್ಯುತ್ ಕುಮಾರ್ ಅವರು ಕೂಡ ಭೀಮಾ ಅವರ ತಂದೆ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಇನ್ನು ರಂಗಾಯಣವರು ಸಹ ಒಂದು ವಿಶಿಷ್ಟವಾದಂಥ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಅಶ್ವಿನಿ ಅವರು ಅಶ್ವಿನಿ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ಇನ್ನು ಹಲವಾರು ದೊಡ್ಡ ದೊಡ್ಡ ಕಲಾವಿದರುಗಳು ಈ ಸಿನಿಮಾದಲ್ಲಿ ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಇನ್ನು ಭೀಮಾ ಸಿನಿಮಾದ ಸ್ಟೋರಿ ವೈಸ್ ಬಗ್ಗೆ ಬಂತು ಅಂದರೆ ಕಥೆಯ ನಾಯಕ ಭೀಮಾ ಭೀಮಾ ಆ್ಯಕ್ಚುಲಿ ಅವನು ಚಿಕ್ಕ ವಯಸ್ಸಿಂದನೂ ಕೂಡ ಅನಾಥನಾಗಿರ್ತಾನೆ ಆ್ಯಕ್ಚುಲಿ ರಘು ಅನ್ನುವಂಥ ಒಬ್ಬರು ಗ್ಯಾರೇಜಲ್ಲಿ ಬಂದು ಇವನು ಕೆಲಸಕ್ಕೆ ಸೇರ್ಕೊಳ್ತಾನೆ ಇವನು ಬರೋಕ್ಕೂ ಮೊದಲು ಯಾರಪ್ಪ ಅಂತಂದರೆ ಒಬ್ಬ ವ್ಯಕ್ತಿ ಅಂದರೆ ಡ್ರ್ಯಾಗನ್ ಮಂಜು ಇವರ ಗ್ಯಾರೇಜ್ಗೆ ಸೇರಿಕೊಂಡು ತುಂಬಾ ಹೆಸರನ್ನ ಮಾಡಿ ಅವರ ಹತ್ರ ಎಲ್ಲ ಥರದ ವಿಷಯಗಳನ್ನು ತಿಳ್ಕೊಂಡು ಏನು ಮಾಡ್ತಾನೆ ಸಲ ಏನಾಗುತ್ತೆ ಡ್ರ್ಯಾಗನ್ ಮಂಜು ಇದೇ ರೀತಿ ಕೆಲಸವನ್ನು ಮಾಡ್ತಾ ಇರಬೇಕಾದ್ರೆ ಅವರ ಅಂಗಡಿಗೆ ಒಬ್ಬ ಬರ್ತಾನೆ ಕಸ್ಟಮರು ಕಸ್ಟಮರ್ ಬಂದ್ಬಿಡು ಏನಕ್ಕೋಸ್ಕರ ಎಲ್ಲಿ ಸಾಯ್ತಾ ಇದೆಯಾ ಬಾ ನನ್ನ ಜೊತೆ ನನ್ನ ಜೊತೆ ಬಂದರೆ ನಿನಗೆ ಒಳ್ಳೆ ಬಿಸ್ನೆಸ್ಸನ್ನು ಕೊಡಿಸ್ತಾನೆ ಡ್ರಗ್ಸ್ ಸಪ್ಲೈಯನ್ನು ಮಾಡೋ ನನಗೆ ಅರ್ಧ ಅಂದ್ಬಿಟ್ಟು ಮಾತಾಡ್ಕೊಳ್ತಾರೆ ಅದೇ ರೀತಿ ಅವನು ಕೂಡ ಓಕೆ ಅಂದ್ಬಿಟ್ಟು ಒಪ್ಕೊಳ್ತಾನೆ ಒಪ್ಕೊಂಡಾದ ನಂತರ ಏನಾಗುತ್ತೆ ಡ್ರ್ಯಾಗನ್ ಮಂಜು ಏನು ಮಾಡ್ತಾನೆ ಡ್ರಗ್ಸ್ ಸಪ್ಲೈ ಮಾಡ್ತಾ ಇರ್ತಾನೆ ಒಂದ್ಸಲ ಏನಾಗುತ್ತೆ ಗ್ಯಾರೇಜ್ ಓನರ್ ಮಗ ಇರ್ತಾನಲ್ಲ ಅವನು ಡ್ರಗ್ಸ್ ಕೇಳ್ತಾನೆ ಅವನಿಗೂ ಕೂಡ ಫ್ರೀಯಾಗಿ ಕೊಟ್ಟುಬಿಡ್ತಾನೆ ಅವನು ಡ್ರ್ಯಾಗನ್ ಮಂಜು ಅವರ ಅವ್ರ ಓನರ್ ಅವ್ರ ಮಗ ಇರ್ತಾನಲ್ಲ ಅವನು ಡ್ರಗ್ಸನ್ನು ಹೊಡೆದ್ಬಿಟ್ಟು ಏನಾಗುತ್ತೆ ಆ್ಯಕ್ಸಿಡೆಂಟ್ ಆಗಿ ತೀರೋಗ್ಬಿಡ್ತಾನೆ ಅಲ್ಲಿ ಡೆತ್ ರಿಪೋರ್ಟ್ ಬಂದಾಗ ಗೊತ್ತಾಗುತ್ತೆ ಅವನು ಡ್ರಗ್ಸನ್ನು ಹೊಡೆದ್ಬಿಟ್ಟು ಸತ್ತೋಗಿರೋದು ಅಂತ ಆಮೇಲೆ ಇಲ್ಲಿ ಡ್ರಗ್ಸ್ ಮಾರೋದು ಅಂತ ಹೇಳಿದಾಗ ಇವನ್ನ ಎಲ್ಲರೂ ಕೂಡ ಡ್ರ್ಯಾಗನ್ ಮಂಜೂನ್ ತೋರಿಸ್ಬಿಡ್ತಾರೆ ಅದಾದ ನಂತರ ಡ್ರ್ಯಾಗನ್ ಓನ್ ಅದೇ ಗ್ಯಾರೇಜ್ ಓನರ್ ಇರ್ತಾರಲ್ಲ ಅವರು ಇವನಿಗೆ ಸಿಕ್ಕಾಪಟ್ಟೆ ಹೊಡೆದು ಹೊರಗಡೆ ಹಾಕ್ಬಿಡ್ತಾರೆ ಅದೇ ಟೈಮಲ್ಲಿ ಅವನು ದುಡ್ಡು ಗಿಟ್ ಮಾಡ್ಕೊಂಡು ಶ್ರೀಮಂತ ಆಗ್ಬಿಡ್ತಾನೆ ಅದೇ ಸೇಮ್ ಇವ್ನ ಹೆಂಗೆ ಸೇರ್ಕೊಂಡು ಅದೇ ರೀತಿ ಭೀಮನು ಕೂಡ ಬಂದು ಗ್ಯಾರೇಜ್ಗೆ ಸೇರ್ಕೊಳ್ತಾನೆ ಆದರೆ ಅವರ ಓನರ್ ಬಗ್ಗೆ ಮತ್ತು ಇನ್ನಿತರ ಯಾರ್ಯಾರ ಅವರ ಅಮ್ಮನ ಬಗ್ಗೆ ಏನಾರ ಮಾತಾಡ್ಬಿಟ್ರೆ ಮಾತ್ರ ಅಟ್ಟು ಆಡಿಸ್ಕೊಂಡು ಒಡೆಯೋದೇ ಇವ್ನ ಕೆಲಸ ಅಂತಲೇ ಹೇಳ್ಬೋದು ಅದೇ ರೀತಿ ಭೀಮಂದು ಒಂದು ಡಿಫ್ರೆಂಟ್ ಆದಂಥ ಅವನದು ಒಂದು ಗ್ರೂಪ್ ಎಲ್ಲ ಬಳಗ ಇರುತ್ತೆ ಇವ್ರದ್ದು ಎಲೆಕ್ಷನ್ ಟೈಮಲ್ಲೂ ಕೂಡ ಭೀಮನ್ನು ಅರೆಸ್ಟನ್ನು ಮಾಡೋಕ್ಕಾಗಲ್ಲ ಡ್ರ್ಯಾಗನ್ ಮಂಜುನು ಅರೆಸ್ಟನ್ನು ಮಾಡೋಕ್ಕಾಗಲ್ಲ ಡ್ರ್ಯಾಗನ್ ಮಂಜು ಕಡೆ ಹೋಯ್ತು ಅಂದರೆ ದುಡ್ಡನ್ನು ಕೊಡ್ತಾನೆ ಇನ್ನು ಭೀಮ ಅವ್ರ ಕಡೆಗೆ ಹೋಗ್ತು ಅಂದರೆ ಒಗ್ಗಟ್ಟಿರೋದ್ರಿಂದ ಅವ್ರನ್ನೂ ಕೂಡ ಅವಾಗ ಅವಾಗೇನಾಗುತ್ತೆ ಗಿರಿಜಾ ಅನ್ನುವಂಥ ಒಂದು ಕ್ಯಾರೆಕ್ಟರ್ ಗುರು ಎಕ್ಸ್ಪೆಷಲಿ ನೆಕ್ಸ್ಟ್ ಲೆವೆಲ್ ಆಗಿ ಪೊಲೀಸ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಲಿಟ್ರಲಿ ಅವ್ರ ಕ್ಯಾರೆಕ್ಟರ್ ಮಾತ್ರ ತುಂಬಾ ಮಾಸ್ ಅಂಡ್ ರಗಾರ್ಡ್ ಆಗಿದೆ ಅಂತಲೇ ಹೇಳ್ಬೋದು ಹಾಗೆ ಈ ಸಿನಿಮಾವು ತುಂಬ ಅಂದರೆ ತುಂಬಾ ನೆಕ್ಸ್ಟ್ ಲೆವೆಲ್ ಆಗಿದೆ ಗುರು ಸಿನಿಮಾದಲ್ಲಿ ಬ್ಲಡ್ ಶೇಡನ್ನು ನೀವು ಎವ್ವಿ ಅಂದರೆ ಎವ್ವಿ ನೋಡ್ತೀರ ಯಾಕೆಂದರೆ ಲಿಟ್ರಲಿ ಪ್ರತಿಯೊಂದು ಸೀನ್ಗಳು ಕೂಡ ತುಂಬಾ ಯುನೀಕ್ ಆಗಿದೆ ಗುರು ಅದೇ ರೀತಿ ಭೀಮಾ ಸಿನಿಮಾವನ್ನು ದುನಿಯಾ ವಿಜಯ್ ಅವರ ಬರೆದು ನಿರ್ದೇಶನವನ್ನು ಮಾಡಿರುವಂತಹ ಸಿನಿಮಾವಾಗಿದೆ ಈ ಸಿನಿಮಾ ಆಗಸ್ಟ್ ಒಂಬತ್ತರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರಿಲೀಸ್ ಆಗಿತ್ತು ಈ ಸಿನಿಮಾದ ಪ್ರೊಡ್ಯೂಸರ್ ಬಗ್ಗೆ ಬಂತು ಅಂದರೆ ಕೃಷ್ಣ ಕಾರ್ತಿಕ್ ಅವರು ಈ ಸಿನಿಮಾವನ್ನು ಪ್ರೊಡ್ಯೂಸನ್ನು ಮಾಡಿದ್ದಾರೆ ಹಾಗೆ ಚಂದ್ರಶೇಖರ್ ಅವರು ಅಶ್ವಿನಿ ಬ್ಲ್ಯಾಕ್ ಅವರು ಕ್ಯಾರೆಕ್ಟರ್ಸ್ಗಳು ಯಾವುದಾದ್ರು ಬರುತ್ತೆ ಅಂದರೆ ಅಶ್ವಿನಿಯವರು ಬ್ಲ್ಯಾಕ್ ಮಂಜು ಡ್ರ್ಯಾಗನ್ ಮಂಜು ಆಗ್ಬೋದು ಗಿಲ್ಲಿ ಚಂದ್ರು ಇನ್ಸ್ಪೆಕ್ಟರ್ ಗಿರಿಜಾ ಶ್ರುತಿ ಬೇಬಿ ಅಮ್ಮ ಹಾಗೂ ಎಮ್ ಎಲ್ ಎ ಹಾಗೂ ಇನ್ನೂ ಹಲವಾರು ಕ್ಯಾರೆಕ್ಟರ್ಗಳು ಈ ಸಿನಿಮಾದಲ್ಲಿ ಲೀಡ್ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಪ್ರತಿಯೊಂದು ಕ್ಯಾರೆಕ್ಟರ್ಗಳು ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ ಗುರು ಲಿಟ್ರಲಿ ಈಗಿನ ಜನ್ರೇಷನ್ನಲ್ಲಿ ಈಗಿನ ಯೂತ್ಸು ಯಾವ ರೀತಿ ಡ್ರಗ್ಸ್ಗೆ ಅಡಿಕ್ಟ್ ಆಗ್ತಾ ಇದ್ದಾರೆ ಅದನ್ನು ಯಾವ ರೀತಿ ತಡೆಗಟ್ಟಬೇಕು ಅನ್ನೋ ಒಂದು ಈ ಸಿನಿಮಾದಲ್ಲಿ ತುಂಬಾ ಇನ್ಸ್ಪೈರಿಂಗಾಗಿ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು ಭೀಮಾ ಚಿತ್ರದಲ್ಲಿ ಮೇನ್ ಹೈಲೈಟ್ ಏನಪ್ಪ ಅಂದರೆ ಭೀಮನ ಹುಡುಗರು ಇರ್ತಾರಲ್ಲ ಅವರೆಲ್ಲ ಡ್ರಗ್ಸ್ಗೆ ಹಡಿಟ್ ಆಗಿಬಿಟ್ಟಿರ್ತಾರೆ ಆ ಡ್ರಗ್ಸ್ಗೆ ಹಡಿಟ್ ಆಗಿರೋರನ್ನೆಲ್ಲ ಡ್ರಗ್ಸ್ ಬಿಡಿಸ್ಬೇಕು ಅಂದ್ಬಿಟ್ಟು ಇವನು ಹೊಡೆದಾಡ್ತಾನೆ ಆ ಕಡೆ ಆಪೋಸಿಟಲ್ಲಿ ಡ್ರ್ಯಾಗನ್ ಮಂಜು ಏನು ಮಾಡ್ತಾನೆ ಡ್ರ್ಯಾಗನ್ ಮಂಜು ಡ್ರಗ್ಸ್ನ ಸಪ್ಲೈಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇರ್ತಾನೆ ಇವರಿಬ್ಬರಲ್ಲೂ ನಡೆಯುವಂತಹ ಜಿದ್ದಾ ಜಿದ್ದೇ ಈ ಸಿನಿಮಾದ ಸ್ಟೋರಿ ಅಂತಲೇ ಹೇಳ್ಬೋದು ತುಂಬಾ ಡಿಫ್ರೆಂಟ್ ಆಗಿದೆ ಗುರು ಈ ಸಿನಿಮಾ ಅಂತ ಪ್ರೀವಿಯಸ್ ಟೈಮಲ್ಲಂತೂ ಒಳ್ಳೆ ಕಲೆಕ್ಷನ್ನ ಮಾಡಿದಂಥ ಕನ್ನಡ ಇಂಡಸ್ಟ್ರಿ ಸಿನಿಮಾವಾಗಿದೆ ಯಾಕೆಂದರೆ ವರ್ಷದ ಆರು ತಿಂಗಳಿಂದಲೂ ಸಹ ಯಾವುದೇ ದೊಡ್ಡ ಸಿನಿಮಾಗಳಿಲ್ಲ ಕಾಣಾ ಇಂಡಸ್ಟ್ರಿ ಬಿಕ್ಕು ಇತ್ತು ಆ ಟೈಮಲ್ಲಿ ಭೀಮಾ ಚಿತ್ರ ಬಂದು ಒಳ್ಳೆ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಡಿ ಎಲ್ಲ ಇಂಡಸ್ಟ್ರಿಯವರು ತಿರುಗಿ ನೋಡಬೇಕು ಆ ರೀತಿ ಮಾಡಿದಂಥ ಸಿನಿಮಾ ಇನ್ನು ಈ ಸಿನಿಮಾದ ಬಜೆಟ್ ವೈಸ್ ಬಗ್ಗೆ ಬಂತು ಅಂದರೆ ಎಂಟು ಕೋಟಿ ವೆಚ್ಚದಲ್ಲಿ ಈ ಸಿನಿಮಾ ನಿರ್ಮಾಣವಾಗಿದೆ ಅದೇ ರೀತಿ ಈ ಸಿನಿಮಾ ಬಾಕ್ಸ್ ಆಫೀಸ್ ಕಲೆಕ್ಷನ್ ವೈಸಲ್ಲಿ ಕಲೆಕ್ಷನ್ ಮಾಡಿದ್ರ ಬಗ್ಗೆ ಬಂತು ಅಂದರೆ ಈ ಸಿನಿಮಾವು ಸುಮಾರು ಇಪ್ಪತ್ತೈದು ಕೋಟಿಗಿಂತಲೂ ಅಧಿಕವಾದ ಮೊತ್ತದಲ್ಲಿ ಅಮೌಂಟನ್ನು ಕೂಡ ಕಲೆಕ್ಷನ್ ಮಾಡಿರುವಂಥ ಚಿತ್ರವಾಗಿದೆ ಅಂತಲೇ ಹೇಳ್ಬೋದು ಪ್ರೀವಿಯಸ್ ಟೈಮಲ್ಲಿ ಹಲವಾರು ದೊಡ್ಡ ದೊಡ್ಡ ಸಿನಿಮಾಗಳು ಇದೆ ಬಟ್ ದುನಿಯಾ ವಿಜಯ್ ವಿಜಯವ್ರದ್ದೇ ಒಂದು ಸಪ್ರೇಟ್ ಕ್ಯಾಟಗರಿಯ ಸಿನಿಮಾಗಳನ್ನು ಕೊಡ್ತಾ ಇದ್ದಾರೆ ಅವ್ರ ಸಿನಿಮಾಗಳು ನೆಕ್ಸ್ಟ್ ಆಗಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡುವಂಥ ಸಿನಿಮಾಗಳಲ್ಲಿ ಇಷ್ಟಲ್ಲಿ ನಂಬರ್ ಒನ್ ಸ್ಥಾನದಲ್ಲೂ ಕೂಡ ಈ ವರ್ಷ ಹೋಗಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ದುನಿಯಾ ವಿಜಯ್ ಅವರು ನಟಿಸಿ ನಿರ್ದೇಶನವನ್ನು ಮಾಡಿರುವಂತಹ ಭೀಮಾ ಸಿನಿಮಾದ ಸ್ಟೋರಿ ವೈಸ್ ಬಗ್ಗೆ ಬಂತು ಅಂದರೆ ಕತೆಯ ನಾಯಕ ಕತೆಯ ನಾಯಕ ಇನ್ನು ಪ್ರಿಯಾ ಶಂಕರ್ ಅವರು ಇನ್ಸ್ಪೆಕ್ಟರ್ ಗಿರಿಜಾ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಕಲ್ಯಾಣಿ ರಂಜು ಅವರು ಬೇಬಿಯಮ್ಮ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಡ್ರ್ಯಾಗನ್ ಮಂಜು ಅವರು ಬ್ಲ್ಯಾಕ್ ಡ್ರ್ಯಾಗನ್ ಮಂಜು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಕಾಕ್ರೋಚ್ ಅವರು ಶ್ರುತಿ ಅನ್ನುವಂಥ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ಶುಂಠಿ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ಈ ಸಮಯದಲ್ಲಿ ಅಚ್ಯುತ್ ಕುಮಾರ್ ಅವರು ಕೂಡ ಭೀಮಾ ಅವರ ತಂದೆ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಇನ್ನು ಅವರು ಸಹ ಒಂದು ವಿಶಿಷ್ಟವಾದಂಥ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಅಶ್ವಿನಿಯವರು ಅಶ್ವಿನಿ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ಇನ್ನು ಹಲವಾರು ದೊಡ್ಡ ದೊಡ್ಡ ಕಲಾವಿದರುಗಳು ಈ ಸಿನಿಮಾದಲ್ಲಿ ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಇನ್ನು ಭೀಮಾ ಸಿನಿಮಾದ ಸ್ಟೋರಿ ವೈಸ್ ಬಗ್ಗೆ ಬಂತು ಅಂದರೆ ಕಥೆಯ ನಾಯಕ ಭೀಮಾ ಭೀಮಾ ಆ್ಯಕ್ಚುಲಿ ಅವನು ಚಿಕ್ಕ ವಯಸ್ಸಿಂದನೂ ಕೂಡ ಅನಾಥನಾಗಿರ್ತಾನೆ ಆ್ಯಕ್ಚುಲಿ ರಘು ಅನ್ನುವಂಥ ಒಬ್ಬರು ಗ್ಯಾರೇಜಲ್ಲಿ ಬಂದು ಇವನು ಕೆಲಸಕ್ಕೆ ಸೇರ್ಕೊಳ್ತಾನೆ ಇವನು ಬರೋಕ್ಕೂ ಮೊದಲು ಯಾರಪ್ಪ ಅಂತಂದರೆ ಒಬ್ಬ ವ್ಯಕ್ತಿ ಅಂದರೆ ಡ್ರ್ಯಾಗನ್ ಮಂಜು ಇವರ ಗ್ಯಾರೇಜ್ಗೆ ಸೇರಿಕೊಂಡು ತುಂಬಾ ಹೆಸರನ್ನ ಮಾಡಿ ಅವ್ರ ಹತ್ರ ಎಲ್ಲ ಥರದ ವಿಷಯಗಳನ್ನು ತಿಳ್ಕೊಂಡು ಏನು ಮಾಡ್ತಾನೆ ಒಂದ್ಸಲ ಏನಾಗುತ್ತೆ ಡ್ರ್ಯಾಗನ್ ಮಂಜು ಇದೇ ರೀತಿ ಕೆಲಸವನ್ನು ಮಾಡ್ತಾ ಇರಬೇಕಾದ್ರೆ ಅವರ ಅಂಗಡಿಗೆ ಒಬ್ಬ ಬರ್ತಾನೆ ಕಸ್ಟಮರು ಕಸ್ಟಮರ್ ಬಂದ್ಬಿಡು ಏನಕ್ಕೋಸ್ಕರ ಎಲ್ಲಿ ಸಾಯ್ತಾ ಇದೆಯಾ ಬಾ ನನ್ನ ಜೊತೆ ನನ್ನ ಜೊತೆ ಬಂದರೆ ನಿನಗೆ ಒಳ್ಳೆ ಬಿಸ್ನೆಸ್ಸನ್ನು ಕೊಡಿಸ್ತಾನೆ ಡ್ರಗ್ಸ್ ಸಪ್ಲೈಯನ್ನು ಮಾಡೋ ನನಗೆ ಅರ್ಧ ಅಂದ್ಬಿಟ್ಟು ಮಾತಾಡ್ಕೊಳ್ತಾರೆ ಅದೇ ರೀತಿ ಅವನು ಕೂಡ ಓಕೆ ಅಂದ್ಬಿಟ್ಟು ಒಪ್ಕೊಳ್ತಾನೆ ಒಪ್ಕೊಂಡಾದ ನಂತರ ಏನಾಗುತ್ತೆ ಡ್ರ್ಯಾಗನ್ ಮಂಜು ಏನು ಮಾಡ್ತಾನೆ ಡ್ರಗ್ಸ್ ಸಪ್ಲೈ ಮಾಡ್ತಾ ಇರ್ತಾನೆ ಒಂದ್ಸಲ ಏನಾಗುತ್ತೆ ಗ್ಯಾರೇಜ್ ಓನರ್ ಮಗ ಇರ್ತಾನಲ್ಲ ಅವನು ಡ್ರಗ್ಸ್ ಕೇಳ್ತಾನೆ ಅವನಿಗೂ ಕೂಡ ಫ್ರೀಯಾಗಿ ಕೊಟ್ಟುಬಿಡ್ತಾನೆ ಅವನು ಡ್ರ್ಯಾಗನ್ ಮಂಜು ಅವರ ಅವ್ರ ಓನರ್ ಅವ್ರ ಮಗ ಇರ್ತಾನಲ್ಲ ಅವನು ಡ್ರಗ್ಸನ್ನು ಹೊಡೆದ್ಬಿಟ್ಟು ಏನಾಗುತ್ತೆ ಆ್ಯಕ್ಸಿಡೆಂಟ್ ಆಗಿ ತೀರಿ ಹೋಗ್ಬಿಡ್ತಾನೆ ಅಲ್ಲಿ ಡೆತ್ ರಿಪೋರ್ಟ್ ಬಂದಾಗ ಗೊತ್ತಾಗುತ್ತೆ ಅವನು ಡ್ರಗ್ಸನ್ನು ಹೊಡೆದ್ಬಿಟ್ಟು ಸತ್ತೋಗಿರೋದು ಅಂತ ಆಮೇಲೆ ಯಾರು ಇಲ್ಲಿ ಡ್ರಗ್ಸ್ ಮಾರೋದು ಅಂತ ಹೇಳಿದಾಗ ಇವನ್ನ ಎಲ್ಲರೂ ಕೂಡ ಡ್ರ್ಯಾಗನ್ ಮಂಜಿನ ತೋರಿಸ್ಬಿಡ್ತಾರೆ ಅದಾದ ನಂತರ ಡ್ರ್ಯಾಗನ್ ಓನ್ ಅದೇ ಗ್ಯಾರೇಜ್ ಓನರ್ ಇರ್ತಾರಲ್ಲ ಅವರು ಇವನಿಗೆ ಸಿಕ್ಕಾಪಟ್ಟೆ ಹೊಡೆದು ಹೊರಗಡೆ ಹಾಕ್ಬಿಡ್ತಾರೆ ಅದೇ ಟೈಮಲ್ಲಿ ಅವನು ದುಡ್ಡು ಗಿಟ್ಟು ಮಾಡ್ಕೊಂಡು ಶ್ರೀಮಂತ ಆಗ್ಬಿಡ್ತಾನೆ ಅದೇ ಸೇಮ್ ಇವನು ಹೆಂಗೆ ಸೇರ್ಕೊಂಡು ಅದೇ ರೀತಿ ಭೀಮನು ಕೂಡ ಬಂದು ಗ್ಯಾರೇಜ್ಗೆ ಸೇರ್ಕೊಳ್ತಾನೆ ಆದರೆ ಅವರ ಓನರ್ ಬಗ್ಗೆ ಮತ್ತು ಇನ್ನಿತರ ಯಾರ್ಯಾರ ಅವರ ಅಮ್ಮನ ಬಗ್ಗೆ ಏನಾರು ಮಾತಾಡ್ಬಿಟ್ರೆ ಮಾತ್ರ ಅಟ್ಟು ಆಡಿಸ್ಕೊಂಡು ಒಡೆಯೋದೇ ಇವ್ನ ಕೆಲಸ ಅಂತಲೇ ಹೇಳ್ಬೋದು ಅದೇ ರೀತಿ ಭೀಮಂದು ಒಂದು ಡಿಫ್ರೆಂಟ್ ಆದಂಥ ಆ ಒಂದು ಒಂದು ಗ್ರೂಪ್ ಎಲ್ಲ ಬಳಗ ಇರುತ್ತೆ ಇವ್ರದ್ದು ಎಲೆಕ್ಷನ್ ಟೈಮಲ್ಲೂ ಕೂಡ ಭೀಮನ್ನು ಅರೆಸ್ಟನ್ನು ಮಾಡೋಕ್ಕಾಗಲ್ಲ ಡ್ರ್ಯಾಗನ್ ಮಂಜುನೂ ಅರೆಸ್ಟನ್ನು ಮಾಡೋಕ್ಕಾಗಲ್ಲ ಡ್ರ್ಯಾಗನ್ ಮಂಜು ಕಡೆ ಹೋಯ್ತು ಅಂದರೆ ದುಡ್ಡನ್ನು ಕೊಡ್ತಾನೆ ಇನ್ನು ಭೀಮ ಅವ್ರ ಕಡೆಗೆ ಹೋಗ್ತು ಅಂದರೆ ಒಗ್ಗಟ್ಟಿರೋದ್ರಿಂದ ಅವ್ರನ್ನೂ ಕೂಡ ಕೆಣಕೋಕ್ಕೆ ಅವಾಗ ಅವಾಗೇನಾಗುತ್ತೆ ಗಿರಿಜಾ ಅನ್ನುವಂಥ ಒಂದು ಕ್ಯಾರೆಕ್ಟರ್ ಊರು ಎಕ್ಸ್ಪೆಷಲಿ ನೆಕ್ಸ್ಟ್ ಲೆವೆಲ್ ಆಗಿ ಪೊಲೀಸ್ ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ್ದಾರೆ ಲಿಟ್ರಲಿ ಅವ್ರ ಕ್ಯಾರೆಕ್ಟರ್ ಮಾತ್ರ ತುಂಬಾ ಮಾಸ್ ಆ್ಯಂಡ್ ರಗಾರ್ಡ್ ಆಗಿದೆ ಅಂತಲೇ ಹೇಳ್ಬೋದು ಹಾಗೆ ಈ ಸಿನಿಮಾವು ತುಂಬ ಅಂದರೆ ತುಂಬಾ ನೆಕ್ಸ್ಟ್ ಲೆವೆಲ್ ಆಗಿದೆ ಗುರು ಸಿನಿಮಾದಲ್ಲಿ ಬ್ಲಡ್ ಶೇಡನ್ನು ನೀವು ಎವ್ವಿ ಅಂದರೆ ಎವ್ವಿ ನೋಡ್ತೀರಾ ಯಾಕೆಂದರೆ ಲಿಟ್ರಲಿ ಪ್ರತಿಯೊಂದು ಸೀನ್ಗಳು ಕೂಡ ತುಂಬಾ ಯುನೀಕ್ ಆಗಿದೆ ಗುರು ಅದೇ ರೀತಿ ಭೀಮಾ ಸಿನಿಮಾವನ್ನು ದುನಿಯಾ ವಿಜಯ್ ಅವರ ಬರೆದು ನಿರ್ದೇಶನವನ್ನು ಮಾಡಿರುವಂತಹ ಸಿನಿಮಾವಾಗಿದೆ ಈ ಸಿನಿಮಾ ಆಗಸ್ಟ್ ಒಂಬತ್ತರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರಿಲೀಸ್ ಆಗಿತ್ತು ಈ ಸಿನಿಮಾದ ಪ್ರೊಡ್ಯೂಸರ್ ಬಗ್ಗೆ ಬಂತು ಅಂದರೆ ಕೃಷ್ಣ ಕಾರ್ತಿಕ್ ಅವರು ಈ ಸಿನಿಮಾವನ್ನು ಪ್ರೊಡ್ಯೂಸನ್ನು ಮಾಡಿದ್ದಾರೆ ಹಾಗೆ ಚಂದ್ರಶೇಖರ್ ಅವರು ಅಶ್ವಿನಿ ಬ್ಲ್ಯಾಕ್ ಅವರು ಕ್ಯಾರೆಕ್ಟರ್ಸ್ಗಳು ಯಾವುದಾದ್ರು ಬರುತ್ತೆ ಅಂದರೆ ಅವರು ಬ್ಲ್ಯಾಕ್ ಮಂಜು ಡ್ರ್ಯಾಗನ್ ಮಂಜು ಆಗ್ಬೋದು ಗಿಲ್ಲಿ ಚಂದ್ರು ಇನ್ಸ್ಪೆಕ್ಟರ್ ಗಿರಿಜಾ ಶ್ರುತಿ ಬೇಬಿ ಅಮ್ಮ ಹಾಗೂ ಎಮ್ ಎಲ್ ಎ ಹಾಗೂ ಇನ್ನೂ ಹಲವಾರು ಕ್ಯಾರೆಕ್ಟರ್ಗಳು ಈ ಸಿನಿಮಾದಲ್ಲಿ ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಪ್ರತಿಯೊಂದು ಕ್ಯಾರೆಕ್ಟರ್ಗಳು ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ ಗುರು ಲಿಟ್ರಲಿ ಈಗಿನ ಜನ್ರೇಷನ್ನಲ್ಲಿ ಈಗಿನ ಯೂತ್ಸು ಯಾವ ರೀತಿ ಡ್ರಗ್ಸ್ಗೆ ಅಡಿಕ್ಟ್ ಇದ್ದಾರೆ ಅದನ್ನು ಯಾವ ರೀತಿ ತಡೆಗಟ್ಟಬೇಕು ಒಂದು ಈ ಸಿನಿಮಾದಲ್ಲಿ ತುಂಬಾ ಇನ್ಸ್ಪೈರಿಂಗ್ ಆಗಿ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು ಭೀಮಾ ಚಿತ್ರದಲ್ಲಿ ಮೇನ್ ಹೈಲೈಟ್ ಏನಪ್ಪ ಅಂದರೆ ಭೀಮನ ಹುಡುಗರು ಇರ್ತಾರಲ್ಲ ಅವರೆಲ್ಲ ಡ್ರಗ್ಸ್ಗೆ ಹಡಿಟ್ ಆಗಿಬಿಟ್ಟಿರ್ತಾರೆ ಆ ಡ್ರಗ್ಸ್ಗೆ ಹಡಿಟ್ ಆಗಿರೋರನ್ನೆಲ್ಲ ಡ್ರಗ್ಸ್ ಬಿಡಿಸ್ಬೇಕು ಅಂದ್ಬಿಟ್ಟು ಇವನು ಹೊಡೆದಾಡ್ತಾನೆ ಆ ಕಡೆ ಆಪೋಸಿಟಲ್ಲಿ ಡ್ರ್ಯಾಗನ್ ಮಂಜು ಏನು ಮಾಡ್ತಾನೆ ಡ್ರ್ಯಾಗನ್ ಮಂಜು ಡ್ರಗ್ಸ್ನ ಸಪ್ಲೈಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾಯಿರ್ತಾನೆ ಇವರಿಬ್ಬರಲ್ಲೂ ನಡೆಯುವಂತಹ ಜಿದ್ದ ಜಿದ್ದಿಯೇ ಈ ಸಿನಿಮಾದ ಸ್ಟೋರಿ ಅಂತಲೇ ಹೇಳ್ಬೋದು ತುಂಬಾ ಡಿಫ್ರೆಂಟ್ ಆಗಿದೆ ಗುರು ಈ ಸಿನಿಮಾ ಅಂತ ಪ್ರೀವಿಯಸ್ ಟೈಮಲ್ಲಂತೂ ಒಳ್ಳೆ ಕಲೆಕ್ಷನ್ನ ಮಾಡೋದಂಥ ಕನ್ನಡ ಇಂಡಸ್ಟ್ರಿ ಸಿನಿಮಾವಾಗಿದೆ ಏಕೆಂದರೆ ವರ್ಷದ ಆರು ತಿಂಗಳಿಂದಲೂ ಸಹ ಯಾವುದೇ ದೊಡ್ಡ ಸಿನಿಮಾಗಳಲ್ಲಿ ಠಾಣಾ ಇಂಡಸ್ಟ್ರಿ ಬಿಕ್ಕು ಇತ್ತು ಆ ಟೈಮಲ್ಲಿ ಭೀಮಾ ಚಿತ್ರ ಬಂದು ಒಳ್ಳೆ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಡಿ ಎಲ್ಲ ಇಂಡಸ್ಟ್ರಿಯವರು ತಿರುಗಿ ನೋಡಬೇಕು ಆ ರೀತಿ ಮಾಡಿದಂಥ ಸಿನಿಮಾ ಇನ್ನು ಈ ಸಿನಿಮಾದ ಬಜೆಟ್ ವೈಸ್ ಬಗ್ಗೆ ಬಂತು ಅಂದರೆ ಎಂಟು ಕೋಟಿ ವೆಚ್ಚದಲ್ಲಿ ಈ ಸಿನಿಮಾ ನಿರ್ಮಾಣವಾಗಿದೆ ಅದೇ ರೀತಿ ಈ ಸಿನಿಮಾ ಬಾಕ್ಸ್ ಆಫೀಸ್ ಕಲೆಕ್ಷನ್ ವೈಸಲ್ಲಿ ಕಲೆಕ್ಷನ್ ಮಾಡಿದ್ರ ಬಗ್ಗೆ ಬಂತು ಅಂದರೆ ಈ ಸಿನಿಮಾವು ಸುಮಾರು ಇಪ್ಪತ್ತೈದು ಕೋಟಿಗಿಂತಲೂ ಅಧಿಕವಾದ ಮೊತ್ತದಲ್ಲಿ ಅಮೌಂಟನ್ನು ಕೂಡ ಕಲೆಕ್ಷನ್ ಮಾಡಿರುವಂಥ ಚಿತ್ರವಾಗಿದೆ ಅಂತಲೇ ಹೇಳ್ಬೋದು ಪ್ರೀವಿಯಸ್ ಟೈಮಲ್ಲಿ ಹಲವಾರು ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತಾ ಇದೆ ಬಟ್ ದುನಿಯಾ ವಿಜಯ್ ಅವ್ರದ್ದೇ ಒಂದು ಸಪ್ರೇಟ್ ಕ್ಯಾಟಗರಿಯ ಸಿನಿಮಾಗಳನ್ನು ಕೊಡ್ತಾ ಇದ್ದಾರೆ ಅವರ ಸಿನಿಮಾಗಳು ನೆಕ್ಸ್ಟ್ ಆಗಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡುವಂಥ ಸಿನಿಮಾಗಳಲ್ಲಿ ಇಷ್ಟಲ್ಲಿ ನಂಬರ್ ಒನ್ ಸ್ಥಾನದಲ್ಲೂ ಕೂಡ ಈ ವರ್ಷ ಹೋಗಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ದುನಿಯಾ ವಿಜಯ್ ಅವರು ನಟಿಸಿ ನಿರ್ದೇಶನವನ್ನು ಮಾಡಿರುವಂತಹ ಭೀಮಾ ಸಿನಿಮಾದ ಸ್ಟೋರಿ ವೈಸ್ ಬಗ್ಗೆ ಬಂತು ಅಂದರೆ ಕತೆಯ ನಾಯಕ ಕಥೆಯ ನಾಯಕ ಗಿರಿ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಕಲ್ಯಾಣಿ ರಂಜು ಅವರು ಬೇಬಿಯಮ್ಮ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಡ್ರ್ಯಾಗನ್ ಮಂಜು ಅವರು ಬ್ಲಾಕ್ ಡ್ರ್ಯಾಗನ್ ಮಂಜು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಕಾಕ್ರೋಚ್ ಅವರು ಶ್ರುತಿ ಅನ್ನುವಂಥ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ಶುಂಠಿ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ಈ ಸಿನಿಮಾದಲ್ಲಿ ಅಚ್ಯುತ್ ಕುಮಾರ್ ಅವರು ಕೂಡ ಭೀಮಾ ಅವರ ತಂದೆ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಇನ್ನು ರಂಗಾಯಣ ರಘುವವರು ಸಹ ಒಂದು ವಿಶಿಷ್ಟವಾದಂಥ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಅಶ್ವಿನಿಯವರು ಅಶ್ವಿನಿ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ಇನ್ನು ಹಲವಾರು ದೊಡ್ಡ ದೊಡ್ಡ ಕಲಾವಿದರುಗಳು ಈ ಸಿನಿಮಾದಲ್ಲಿ ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಇನ್ನು ಭೀಮಾ ಸಿನಿಮಾದ ಸ್ಟೋರಿ ವೈಸ್ ಬಗ್ಗೆ ಬಂತು ಅಂದರೆ ಕಥೆಯ ನಾಯಕ ಭೀಮಾ ಭೀಮಾ ಆ್ಯಕ್ಚುಲಿ ಅವನು ಚಿಕ್ಕ ವಯಸ್ಸಿಂದನೂ ಕೂಡ ಅನಾಥನಾಗಿರ್ತಾನೆ ಆ್ಯಕ್ಚುಲಿ ರಘು ಅನ್ನುವಂಥ ಒಬ್ಬರು ಗ್ಯಾರೇಜಲ್ಲಿ ಬಂದು ಇವನು ಕೆಲಸಕ್ಕೆ ಸೇರ್ಕೊಳ್ತಾನೆ ಇವನ್ ಬರೋಕ್ಕೂ ಮೊದಲು ಯಾರಪ್ಪ ಅಂತಂದರೆ ಒಬ್ಬ ವ್ಯಕ್ತಿ ಅಂದರೆ ಡ್ರ್ಯಾಗನ್ ಮಂಜು ಇವರ ಗ್ಯಾರೇಜ್ಗೆ ಸೇರಿಕೊಂಡು ತುಂಬಾ ಹೆಸರನ್ನ ಮಾಡಿ ಅವ್ರ ಹತ್ರ ಎಲ್ಲ ಥರದ ವಿಷಯಗಳನ್ನು ತಿಳ್ಕೊಂಡು ಏನು ಮಾಡ್ತಾನೆ ಒಂದ್ಸಲ ಏನಾಗುತ್ತೆ ಡ್ರ್ಯಾಗನ್ ಮಂಜು ಇದೇ ರೀತಿ ಕೆಲಸವನ್ನು ಮಾಡ್ತಾ ಇರಬೇಕಾದ್ರೆ ಅವರ ಅಂಗಡಿಗೆ ಒಬ್ಬ ಬರ್ತಾನೆ ಕಸ್ಟಮರು ಕಸ್ಟಮರ್ ಬಂದ್ಬಿಡು ಏನಕ್ಕೋಸ್ಕರ ಇಲ್ಲಿ ಸಾಯ್ತಾ ಇದೆಯಾ ಬಾ ನನ್ನ ಜೊತೆ ನನ್ನ ಜೊತೆ ಬಂದರೆ ನಿನಗೆ ಒಳ್ಳೆ ಬಿಸ್ನೆಸ್ಸನ್ನು ಕೊಡಿಸ್ತಾನೆ ಡ್ರಗ್ಸ್ ಸಪ್ಲೈಯನ್ನು ಮಾಡು ನನಗೆ ಅರ್ಧ ಅಂದ್ಬಿಟ್ಟು ಮಾತಾಡ್ಕೊಳ್ತಾರೆ ಅದೇ ರೀತಿ ಅವನು ಕೂಡ ಓಕೆ ಅಂದ್ಬಿಟ್ಟು ಒಪ್ಕೊಳ್ತಾನೆ ಒಪ್ಕೊಂಡಾದ ನಂತರ ಏನಾಗುತ್ತೆ ಡ್ರ್ಯಾಗನ್ ಮಂಜು ಏನು ಮಾಡ್ತಾನೆ ಡ್ರಗ್ಸ್ ಸಪ್ಲೈ ಮಾಡ್ತಾಯಿರ್ತಾನೆ ಒಂದ್ಸಲ ಏನಾಗುತ್ತೆ ಗ್ಯಾರೇಜ್ ಓನರ್ ಮಗ ಇರ್ತಾನಲ್ಲ ಅವನು ಡ್ರಗ್ಸ್ ಕೇಳ್ತಾನೆ ಅವನಿಗೂ ಕೂಡ ಫ್ರೀಯಾಗಿ ಕೊಟ್ಟುಬಿಡ್ತಾನೆ ಅವನು ಡ್ರ್ಯಾಗನ್ ಮಂಜು ಅವರ ಅವ್ರ ಓನರ್ ಅವ್ರ ಮಗ ಇರ್ತಾನಲ್ಲ ಅವನು ಡ್ರಗ್ಸನ್ನು ಹೊಡೆದ್ಬಿಟ್ಟು ಏನಾಗುತ್ತೆ ಆ್ಯಕ್ಸಿಡೆಂಟ್ ಆಗಿ ತೀರೋಗ್ಬಿಡ್ತಾನೆ ಅಲ್ಲಿ ಡೆತ್ ರಿಪೋರ್ಟ್ ಬಂದಾಗ ಗೊತ್ತಾಗುತ್ತೆ ಅವನು ಡ್ರಗ್ಸನ್ನು ಹೊಡೆದ್ಬಿಟ್ಟು ಸತ್ತೋಗಿರೋದು ಅಂತ ಆಮೇಲೆ ಯಾರು ಇಲ್ಲಿ ಡ್ರಗ್ಸ್ ಮಾರೋದು ಅಂತ ಹೇಳಿದಾಗ ಇವನ್ನ ಎಲ್ಲರೂ ಕೂಡ ಡ್ರ್ಯಾಗನ್ ಮಂಜೂನ್ ತೋರಿಸ್ಬಿಡ್ತಾರೆ ಅದಾದ ನಂತರ ಡ್ರ್ಯಾಗನ್ ಓನ್ ಅದೇ ಗ್ಯಾರೇಜ್ ಓನರ್ ಇರ್ತಾರಲ್ಲ ಅವರು ಇವನಿಗೆ ಸಿಕ್ಕಾಪಟ್ಟೆ ಹೊಡೆದು ಹೊರಗಡೆ ಹಾಕ್ಬಿಡ್ತಾರೆ ಅದೇ ಟೈಮಲ್ಲಿ ಅವನು ದುಡ್ಡು ಗಿಟ್ ಮಾಡ್ಕೊಂಡು ಶ್ರೀಮಂತ ಆಗ್ಬಿಡ್ತಾನೆ ಅದೇ ಸೇಮ್ ಇವ್ನ ಹೆಂಗೆ ಸೇರ್ಕೊಂಡು ಅದೇ ರೀತಿ ಭೀಮನು ಕೂಡ ಬಂದು ಗ್ಯಾರೇಜ್ಗೆ ಸೇರ್ಕೊಳ್ತಾನೆ ಆದರೆ ಅವರ ಓನರ್ ಬಗ್ಗೆ ಮತ್ತು ಇನ್ನಿತರ ಯಾರ್ಯಾರ ಅವರ ಅಮ್ಮನ ಬಗ್ಗೆ ಏನಾರು ಮಾತಾಡ್ಬಿಟ್ರೆ ಮಾತ್ರ ಅಟ್ಟು ಆಡಿಸ್ಕೊಂಡು ಒಡೆಯೋದೇ ಇವನ ಕೆಲಸ ಅಂತಲೇ ಹೇಳ್ಬೋದು ಅದೇ ರೀತಿ ಭೀಮಂದು ಒಂದು ಡಿಫ್ರೆಂಟ್ ಆದಂಥ ಆ ಒಂದು ಒಂದು ಗ್ರೂಪ್ ಎಲ್ಲ ಬಳಗ ಇರುತ್ತೆ ಇವ್ರದ್ದು ಎಲೆಕ್ಷನ್ ಟೈಮಲ್ಲೂ ಕೂಡ ಭೀಮನ್ನು ಅರೆಸ್ಟನ್ನು ಮಾಡೋಕ್ಕಾಗಲ್ಲ ಡ್ರ್ಯಾಗನ್ ಮಂಜುನು ಅರೆಸ್ಟನ್ನು ಮಾಡೋಕ್ಕಾಗಲ್ಲ ಡ್ರ್ಯಾಗನ್ ಮಂಜು ಕಡೆ ಹೋಯ್ತು ಅಂದರೆ ದುಡ್ಡನ್ನು ಕೊಡ್ತಾನೆ ಇನ್ನು ಭೀಮ ಅವ್ರ ಕಡೆಗೆ ಹೋಗ್ತು ಅಂದರೆ ಒಗ್ಗಟ್ಟಿರೋದ್ರಿಂದ ಅವ್ರನ್ನೂ ಕೂಡ ಕೆಣಕೋಕ್ಕೆ ಅವಾಗ ಅವಾಗೇನಾಗುತ್ತೆ ಗಿರಿಜಾ ಅನ್ನುವಂಥ ಒಂದು ಕ್ಯಾರೆಕ್ಟರ್ ಗುರು ಎಕ್ಸ್ಪೆಷಲಿ ನೆಕ್ಸ್ಟ್ ಲೆವೆಲ್ ಆಗಿ ಪೊಲೀಸ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಲಿಟ್ರಲಿ ಅವ್ರ ಕ್ಯಾರೆಕ್ಟರ್ ಮಾತ್ರ ತುಂಬಾ ಮಾಸ್ ಅಂಡ್ ರಗಾರ್ಡ್ ಆಗಿದೆ ಅಂತಲೇ ಹೇಳ್ಬೋದು ಹಾಗೆ ಈ ಸಿನಿಮಾವು ತುಂಬ ಅಂದರೆ ತುಂಬಾ ನೆಕ್ಸ್ಟ್ ಲೆವೆಲ್ ಆಗಿದೆ ಗುರು ಸಿನಿಮಾದಲ್ಲಿ ಬ್ಲಡ್ ಶೇಡನ್ನು ನೀವು ಎವ್ವಿ ಅಂದರೆ ಎವ್ವಿ ನೋಡ್ತೀರ ಯಾಕೆಂದರೆ ಲಿಟ್ರಲಿ ಪ್ರತಿಯೊಂದು ಸೀನ್ಗಳು ಕೂಡ ತುಂಬಾ ಯುನೀಕ್ ಆಗಿದೆ ಗುರು ಅದೇ ರೀತಿ ಭೀಮಾ ಸಿನಿಮಾವನ್ನು ದುನಿಯಾ ವಿಜಯ್ ಅವರ ಬರೆದು ನಿರ್ದೇಶನವನ್ನು ಮಾಡಿರುವಂತಹ ಸಿನಿಮಾವಾಗಿದೆ ಈ ಸಿನಿಮಾ ಆಗಸ್ಟ್ ಒಂಬತ್ತರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರಿಲೀಸ್ ಆಗಿತ್ತು ಈ ಸಿನಿಮಾದ ಪ್ರೊಡ್ಯೂಸರ್ ಬಗ್ಗೆ ಬಂತು ಅಂದರೆ ಕೃಷ್ಣ ಕಾರ್ತಿಕ್ ಅವರು ಈ ಸಿನಿಮಾವನ್ನು ಪ್ರೊಡ್ಯೂಸನ್ನು ಮಾಡಿದ್ದಾರೆ ಹಾಗೆ ಚಂದ್ರಶೇಖರ್ ಅವರು ಅಶ್ವಿನಿ ಬ್ಲ್ಯಾಕ್ ಅವರು ಕ್ಯಾರೆಕ್ಟರ್ಸ್ಗಳು ಯಾವುದಾದ್ರು ಬರುತ್ತೆ ಅಂದರೆ ಅವರು ಬ್ಲ್ಯಾಕ್ ಮಂಜು ಡ್ರ್ಯಾಗನ್ ಮಂಜು ಆಗ್ಬೋದು ಗಿಲ್ಲಿ ಚಂದ್ರು ಇನ್ಸ್ಪೆಕ್ಟರ್ ಗಿರಿಜಾ ಶ್ರುತಿ ಬೇಬಿ ಅಮ್ಮ ಹಾಗೂ ಎಮ್ ಎಲ್ ಎ ಹಾಗೂ ಇನ್ನೂ ಹಲವಾರು ಕ್ಯಾರೆಕ್ಟರ್ಗಳು ಈ ಸಿನಿಮಾದಲ್ಲಿ ಲೀಡ್ ಕಾಣಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಪ್ರತಿಯೊಂದು ಕ್ಯಾರೆಕ್ಟರ್ಗಳು ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ ಗುರು ಲಿಟ್ರಲಿ ಈಗಿನ ಜನ್ರೇಷನ್ನಲ್ಲಿ ಈಗಿನ ಯೂತ್ಸು ಯಾವ ರೀತಿ ಡ್ರಗ್ಸ್ಗೆ ಅಡಿಕ್ಟ್ ಆಗ್ತಾ ಇದ್ದಾರೆ ಅದನ್ನು ಯಾವ ರೀತಿ ತಡೆಗಟ್ಟಬೇಕು ಅನ್ನೋ ಒಂದು ಈ ಸಿನಿಮಾದಲ್ಲಿ ತುಂಬಾ ಇನ್ಸ್ಪೈರಿಂಗಾಗಿ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು ಭೀಮಾ ಚಿತ್ರದಲ್ಲಿ ಮೇನ್ ಹೈಲೈಟ್ ಏನಪ್ಪ ಅಂದರೆ ಭೀಮನ ಹುಡುಗರು ಇರ್ತಾರಲ್ಲ ಅವರೆಲ್ಲ ಡ್ರಗ್ಸ್ಗೆ ಹಡಿಟ್ ಆಗ್ಬಿಟ್ಟಿರ್ತಾರೆ ಆ ಡ್ರಗ್ಸ್ಗೆ ಹಡಿಟ್ ಆಗಿರೋರನ್ನೆಲ್ಲ ಡ್ರಗ್ಸ್ ಬಿಡಿಸ್ಬೇಕು ಅಂದ್ಬಿಟ್ಟು ಇವನು ಹೊಡೆದಾಡ್ತಾನೆ ಆ ಕಡೆ ಆಪೋಸಿಟಲ್ಲಿ ಡ್ರ್ಯಾಗನ್ ಮಂಜು ಏನು ಮಾಡ್ತಾನೆ ಡ್ರ್ಯಾಗನ್ ಮಂಜು ಡ್ರಗ್ಸ್ನ ಸಪ್ಲೈಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇರ್ತಾನೆ ಇವರಿಬ್ಬರಲ್ಲೂ ನಡೆಯುವಂತಹ ಜಿದ್ದಾ ಜಿದ್ದೇ ಈ ಸಿನಿಮಾದ ಸ್ಟೋರಿ ಅಂತಲೇ ಹೇಳ್ಬೋದು ತುಂಬಾ ಡಿಫ್ರೆಂಟ್ ಆಗಿದೆ ಗುರು ಈ ಸಿನಿಮಾ ಅಂತ ಪ್ರೀವಿಯಸ್ ಟೈಮಲ್ಲಂತೂ ಒಳ್ಳೆಯ ಕಲೆಕ್ಷನ್ನ ಮಾಡೋ ಕನ್ನಡ ಇಂಡಸ್ಟ್ರಿ ಆಗಿದೆ ಏಕೆಂದರೆ ವರ್ಷದ ಆರು ತಿಂಗಳಿಂದಲೂ ಸಹ ಯಾವುದೇ ದೊಡ್ಡ ಸಿನಿಮಾಗಳಲ್ಲಿ ಕಾಣಾ ಇಂಡಸ್ಟ್ರಿ ಬಿಕ್ಕು ಇತ್ತು ಆ ಟೈಮಲ್ಲಿ ಭೀಮಾ ಚಿತ್ರ ಬಂದು ಒಳ್ಳೆ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಡಿ ಎಲ್ಲ ಇಂಡಸ್ಟ್ರಿಯವರು ತಿರುಗಿ ನೋಡಬೇಕು ಆ ರೀತಿ ಮಾಡಿದಂಥ ಸಿನಿಮಾ ಇನ್ನು ಈ ಸಿನಿಮಾದ ಬಜೆಟ್ ವೈಸ್ ಬಗ್ಗೆ ಬಂತು ಅಂದರೆ ಎಂಟು ಕೋಟಿ ವೆಚ್ಚದಲ್ಲಿ ಈ ಸಿನಿಮಾ ನಿರ್ಮಾಣವಾಗಿದೆ ಅದೇ ರೀತಿ ಈ ಸಿನಿಮಾ ಬಾಕ್ಸ್ ಆಫೀಸ್ ಕಲೆಕ್ಷನ್ ವೈಸಲ್ಲಿ ಕಲೆಕ್ಷನ್ನ ಮಾಡಿದ್ರ ಬಗ್ಗೆ ಬಂತು ಅಂದರೆ ಈ ಸಿನಿಮಾವು ಸುಮಾರು ಇಪ್ಪತ್ತೈದು ಕೋಟಿಗಿಂತಲೂ ಅಧಿಕವಾದ ಮೊತ್ತದಲ್ಲಿ ಅಮೌಂಟನ್ನು ಕೂಡ ಕಲೆಕ್ಷನ್ ಮಾಡಿರುವಂಥ ಚಿತ್ರವಾಗಿದೆ ಅಂತಲೇ ಹೇಳ್ಬೋದು ಪ್ರೀವಿಯಸ್ ಟೈಮಲ್ಲಿ ಹಲವಾರು ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತಾ ಇದೆ ಬಟ್ ದುನಿಯಾ ವಿಜಯ್ ಅವರದೇ ಒಂದು ಸಪ್ರೇಟ್ ಕ್ಯಾಟಗರಿಯ ಸಿನಿಮಾಗಳನ್ನು ಕೊಡ್ತಾ ಇದ್ದಾರೆ ಅವರ ಸಿನಿಮಾಗಳು ನೆಕ್ಸ್ಟ್ ಆಗಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡುವಂಥ ಸಿನಿಮಾಗಳಲ್ಲಿ ಇಷ್ಟಲ್ಲಿ ನಂಬರ್ ಒನ್ ಸ್ಥಾನದಲ್ಲೂ ಕೂಡ ಈ ವರ್ಷ ಹೋಗಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ದುನಿಯಾ ವಿಜಯ್ ಅವರು ನಟಿಸಿ ನಿರ್ದೇಶನವನ್ನು ಮಾಡಿರುವಂತಹ ಭೀಮಾ ಸಿನಿಮಾದ ಸ್ಟೋರಿ ವೈಸ್ ಬಗ್ಗೆ ಬಂತು ಅಂದರೆ ಕತೆಯ ನಾಯಕ ಕತೆಯ ನಾಯಕ ಅಂಜೂರು ಅಮ್ಮ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಡ್ರ್ಯಾಗನ್ ಮಂಜು ಅವರು ಬ್ಲ್ಯಾಕ್ ಡ್ರ್ಯಾಗನ್ ಮಂಜು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಕಾಕ್ರೋಚ್ ಅವರು ಶ್ರುತಿ ಅನ್ನುವಂಥ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ಶುಂಠಿ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ಈ ಸಮಯದಲ್ಲಿ ಅಚ್ಯುತ್ ಕುಮಾರ್ ಅವರು ಕೂಡ ಭೀಮಾ ಅವರ ತಂದೆ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಇನ್ನು ರಂಗಾಯಣರು ಅವರು ಸಹ ಒಂದು ವಿಶಿಷ್ಟವಾದಂಥ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಅಶ್ವಿನಿಯವರು ಅಶ್ವಿನಿ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ಇನ್ನು ಹಲವಾರು ದೊಡ್ಡ ದೊಡ್ಡ ಕಲಾವಿದರುಗಳು ಈ ಸಿನಿಮಾದಲ್ಲಿ ಲೀಡ್ ರೋಲ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ ಇನ್ನು ಭೀಮಾ ಸಿನಿಮಾದ ಸ್ಟೋರಿ ವೈಸ್ ಬಗ್ಗೆ ಬಂತು ಅಂದರೆ ಕಥೆಯ ನಾಯಕ ಭೀಮಾ ಭೀಮಾ ಆ್ಯಕ್ಚುಲಿ ಅವನು ಚಿಕ್ಕ ವಯಸ್ಸಿಂದನು ಕೂಡ ಅನಾಥನಾಗಿರ್ತಾನೆ ಆ್ಯಕ್ಚುಲಿ ರಘು ಅನ್ನುವಂಥ ಒಬ್ಬರು ಗ್ಯಾರೇಜಲ್ಲಿ ಅಲ್ಲಿ ಬಂದು ಇವನು ಕೆಲ್ಸಕ್ಕೆ ಸೇರ್ಕೊಳ್ತಾನೆ ಇವನು ಬರೋಕ್ಕೂ ಮೊದಲೇ ಯಾರಪ್ಪ ಅಂತಂದ್ರೆ ಒಬ್ಬ ವ್ಯಕ್ತಿ ಅಂದ್ರೆ ಡ್ರ್ಯಾಗನ್ ಮಂಜು ಇವರ ಗ್ಯಾರೇಜ್ಗೆ ಸೇರಿಕೊಂಡು ತುಂಬಾ ಹೆಸರನ್ನ ಮಾಡಿ ಅವ್ರ ಹತ್ರ ಎಲ್ಲ ಥರದ ವಿಷಯಗಳನ್ನು ತಿಳ್ಕೊಂಡು ಏನು ಮಾಡ್ತಾನೆ ಸಲ ಏನಾಗುತ್ತೆ ಡ್ರ್ಯಾಗನ್ ಮಂಜು ಇದೇ ರೀತಿ ಕೆಲಸವನ್ನು ಮಾಡ್ತಾ ಇರಬೇಕಾದ್ರೆ ಅವರ ಅಂಗಡಿಗೆ ಒಬ್ಬ ಬರ್ತಾನೆ ಕಸ್ಟಮರು ಕಸ್ಟಮರ್ ಬಂದ್ಬಿಡು ಏನಕ್ಕೋಸ್ಕರ ಇಲ್ಲಿ ಸಾಯ್ತಾ ಇದೆಯಾ ಬಾ ನನ್ನ ಜೊತೆ ನನ್ನ ಜೊತೆ ಬಂದರೆ ನಿನಗೆ ಒಳ್ಳೆ ಬಿಸ್ನೆಸ್ಸನ್ನು ಕೊಡಿಸ್ತಾನೆ ಡ್ರಗ್ಸ್ ಸಪ್ಲೈಯನ್ನು ಮಾಡೋ ನನಗೆ ಅರ್ಧ ಅಂದ್ಬಿಟ್ಟು ಮಾತಾಡ್ಕೊಳ್ತಾರೆ ಅದೇ ರೀತಿ ಅವನು ಕೂಡ ಓಕೆ ಅಂದ್ಬಿಟ್ಟು ಒಪ್ಕೊಳ್ತಾನೆ ಒಪ್ಕೊಂಡಾದ ನಂತರ ಏನಾಗುತ್ತೆ ಡ್ರ್ಯಾಗನ್ ಮಂಜು ಏನು ಮಾಡ್ತಾನೆ ಡ್ರಗ್ಸ್ ಸಪ್ಲೈ ಮಾಡ್ತಾ ಇರ್ತಾನೆ ಒಂದ್ಸಲ ಏನಾಗುತ್ತೆ ಗ್ಯಾರೇಜ್ ಓನರ್ ಮಗ ಇರ್ತಾನಲ್ಲ ಅವನು ಡ್ರಗ್ಸ್ ಕೇಳ್ತಾನೆ ಅವನಿಗೂ ಕೂಡ ಫ್ರೀಯಾಗಿ ಕೊಟ್ಟುಬಿಡ್ತಾನೆ ಅವನು ಡ್ರ್ಯಾಗನ್ ಮಂಜು ಅವರ ಅವ್ರ ಓನರ್ ಅವ್ರ ಮಗ ಇರ್ತಾನಲ್ಲ ಅವನು ಡ್ರಗ್ಸನ್ನು ಹೊಡೆದ್ಬಿಟ್ಟು ಏನಾಗುತ್ತೆ ಆ್ಯಕ್ಸಿಡೆಂಟ್ ಆಗಿ ತೀರೋಗ್ಬಿಡ್ತಾನೆ ಅಲ್ಲಿ ಡೆತ್ ರಿಪೋರ್ಟ್ ಬಂದಾಗ ಗೊತ್ತಾಗುತ್ತೆ ಅವನು ಡ್ರಗ್ಸನ್ನು ಹೊಡೆದ್ಬಿಟ್ಟು ಸತ್ತೋಗಿರೋದು ಅಂತ ಆಮೇಲೆ ಇಲ್ಲಿ ಡ್ರಗ್ಸ್ ಮಾರೋದು ಅಂತ ಹೇಳಿದಾಗ ಇವನ್ನ ಎಲ್ಲರೂ ಕೂಡ ಡ್ರ್ಯಾಗನ್ ಮಂಜಿನ ತೋರಿಸ್ಬಿಡ್ತಾರೆ ಅದಾದ ನಂತರ ಡ್ರ್ಯಾಗನ್ ಓನ್ ಅದೇ ಗ್ಯಾರೇಜ್ ಓನರ್ ಇರ್ತಾರಲ್ಲ ಅವರು ಇವನಿಗೆ ಸಿಕ್ಕಾಪಟ್ಟೆ ಹೊಡೆದು ಹೊರಗಡೆ ಹಾಕ್ಬಿಡ್ತಾರೆ ಅದೇ ಟೈಮಲ್ಲಿ ಅವನು ದುಡ್ಡು ಗಿಟ್ ಮಾಡ್ಕೊಂಡು ಶ್ರೀಮಂತ ಆಗ್ಬಿಡ್ತಾನೆ ಅದೇ ಸೇಮ್ ಇವ್ನ ಹೆಂಗೆ ಸೇರ್ಕೊಂಡು ಅದೇ ರೀತಿ ಭೀಮನೂ ಕೂಡ ಬಂದು ಗ್ಯಾರೇಜ್ಗೆ ಸೇರ್ಕಳ್ತಾನೆ ಆದರೆ ಅವರ ಓನರ್ ಬಗ್ಗೆ ಮತ್ತು ಇನ್ನಿತರ ಯಾರ್ಯಾರ ಅವರ ಅಮ್ಮನ ಬಗ್ಗೆ ಏನಾರ ಮಾತಾಡ್ಬಿಟ್ರೆ ಮಾತ್ರ ಅಟ್ಟು ಆಡಿಸ್ಕೊಂಡು ಒಡೆಯೋದೇ ಇವ್ನ ಕೆಲಸ ಅಂತಲೇ ಹೇಳ್ಬೋದು ಅದೇ ರೀತಿ ಭೀಮಂದು ಒಂದು ಡಿಫ್ರೆಂಟ್ ಆದಂಥ ಆ ಒಂದು ಒಂದು ಗ್ರೂಪ್ ಎಲ್ಲ ಬಳಗ ಇರುತ್ತೆ ಇವ್ರದ್ದು ಎಲೆಕ್ಷನ್ ಟೈಮಲ್ಲೂ ಕೂಡ ಭೀಮನ್ನು ಅರೆಸ್ಟನ್ನು ಮಾಡೋಕ್ಕಾಗಲ್ಲ ಡ್ರ್ಯಾಗನ್ ಮಂಜುನು ಅರೆಸ್ಟನ್ನು ಮಾಡೋಕ್ಕಾಗಲ್ಲ ಡ್ರ್ಯಾಗನ್ ಮಂಜು ಕಡೆ ಹೋಯ್ತು ಅಂದರೆ ದುಡ್ಡನ್ನು ಕೊಡ್ತಾನೆ ಇನ್ನು ಭೀಮ ಅವ್ರ ಕಡೆಗೆ ಹೋಗ್ತು ಅಂದರೆ ಒಗ್ಗಟ್ಟಿರೋದ್ರಿಂದ ಅವ್ರನ್ನೂ ಕೂಡ ಅವಾಗ ಅವಾಗೇನಾಗುತ್ತೆ ಗಿರಿಚ ಅನ್ನುವಂಥ ಒಂದು ಕ್ಯಾರೆಕ್ಟರ್ ಗುರು ಎಕ್ಸ್ಪೆಷಲಿ ನೆಕ್ಸ್ಟ್ ಲೆವೆಲ್ ಆಗಿ ಪೊಲೀಸ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಲಿಟ್ರಲಿ ಅವ್ರ ಕ್ಯಾರೆಕ್ಟರ್ ಮಾತ್ರ ತುಂಬಾ ಮಾಸ್ ಅಂಡ್ ರಗಾರ್ಡ್ ಆಗಿದೆ ಅಂತಲೇ ಹೇಳ್ಬೋದು ಹಾಗೆ ಈ ಸಿನಿಮಾವು ತುಂಬ ಅಂದರೆ ತುಂಬಾ ನೆಕ್ಸ್ಟ್ ಲೆವೆಲ್ ಆಗಿದೆ ಗುರು ಸಿನಿಮಾದಲ್ಲಿ ಬ್ಲಡ್ ಶೇಡನ್ನು ನೀವು ಎವ್ವಿ ಅಂದರೆ ಎವ್ವಿ ನೋಡ್ತೀರ ಯಾಕೆಂದರೆ ಲಿಟ್ರಲಿ ಪ್ರತಿಯೊಂದು ಸೀನ್ಗಳು ಕೂಡ ತುಂಬಾ ಯುನೀಕ್ ಆಗಿದೆ ಗುರು ಅದೇ ರೀತಿ ಭೀಮಾ ಸಿನಿಮಾವನ್ನು ದುನಿಯಾ ವಿಜಯ್ ಅವರ ಬರೆದು ನಿರ್ದೇಶನವನ್ನು ಮಾಡಿರುವಂತಹ ಸಿನಿಮಾವಾಗಿದೆ ಈ ಸಿನಿಮಾ ಆಗಸ್ಟ್ ಒಂಬತ್ತರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರಿಲೀಸ್ ಆಗಿತ್ತು ಈ ಸಿನಿಮಾದ ಪ್ರೊಡ್ಯೂಸರ್ ಬಗ್ಗೆ ಬಂತು ಅಂದರೆ ಕೃಷ್ಣ ಕಾರ್ತಿಕ್ ಅವರು ಈ ಸಿನಿಮಾವನ್ನು ಪ್ರೊಡ್ಯೂಸನ್ನು ಮಾಡಿದ್ದಾರೆ ಹಾಗೆ ಚಂದ್ರಶೇಖರ್ ಅವರು ಅಶ್ವಿನಿ ಬ್ಲ್ಯಾಕ್ ಅವರು ಕ್ಯಾರೆಕ್ಟರ್ಸ್ಗಳು ಯಾವುದಾದ್ರು ಬರುತ್ತೆ ಅಂದರೆ ಅವರು ಬ್ಲ್ಯಾಕ್ ಮಂಜು ಡ್ರ್ಯಾಗನ್ ಮಂಜು ಆಗ್ಬೋದು ಗಿಲ್ಲಿ ಚಂದ್ರು ಇನ್ಸ್ಪೆಕ್ಟರ್ ಗಿರಿಜಾ ಶ್ರುತಿ ಬೇಬಿ ಅಮ್ಮ ಹಾಗೂ ಎಮ್ ಎಲ್ ಎ ಹಾಗೂ ಇನ್ನೂ ಹಲವಾರು ಕ್ಯಾರೆಕ್ಟರ್ಗಳು ಈ ಸಿನಿಮಾದಲ್ಲಿ ಲೀಡ್ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಪ್ರತಿಯೊಂದು ಕ್ಯಾರೆಕ್ಟರ್ಗಳು ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ ಗುರು ಲಿಟ್ರಲಿ ಈಗಿನ ಜನ್ರೇಷನ್ನಲ್ಲಿ ಈಗಿನ ಯೂತ್ಸು ಯಾವ ರೀತಿ ಡ್ರಗ್ಸ್ಗೆ ಅಡಿಕ್ಟ್ ಆಗ್ತಾ ಇದ್ದಾರೆ ಅದನ್ನು ಯಾವ ರೀತಿ ತಡೆಗಟ್ಟಬೇಕು ಅನ್ನೋದನ್ನ ಈ ಸಿನಿಮಾದಲ್ಲಿ ತುಂಬಾ ಇನ್ಸ್ಪೈರಿಂಗಾಗಿ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು ಭೀಮಾ ಚಿತ್ರದಲ್ಲಿ ಮೇನ್ ಹೈಲೈಟ್ ಏನಪ್ಪ ಅಂದರೆ ಭೀಮನ ಹುಡುಗರು ಇರ್ತಾರಲ್ಲ ಅವರೆಲ್ಲ ಡ್ರಗ್ಸ್ಗೆ ಅಡೀಟ್ ಆಗಿಬಿಟ್ಟಿರ್ತಾರೆ ಆ ಡ್ರಗ್ಸ್ಗೆ ಹಡಿಟ್ ಆಗಿರೋರನ್ನೆಲ್ಲ ಡ್ರಗ್ಸ್ ಬಿಡಿಸ್ಬೇಕು ಅಂದ್ಬಿಟ್ಟು ಇವನು ಹೊಡೆದಾಡ್ತಾನೆ ಆ ಕಡೆ ಆಪೋಸಿಟಲ್ಲಿ ಡ್ರ್ಯಾಗನ್ ಮಂಜು ಏನು ಮಾಡ್ತಾನೆ ಡ್ರ್ಯಾಗನ್ ಮಂಜು ಡ್ರಗ್ಸ್ನ ಸಪ್ಲೈಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇರ್ತಾನೆ ಇವರಿಬ್ಬರಲ್ಲೂ ನಡೆಯುವಂತಹ ಜಿದ್ದಾ ಜಿದ್ದಿಯೇ ಈ ಸಿನಿಮಾದ ಸ್ಟೋರಿ ಅಂತಲೇ ಹೇಳ್ಬೋದು ತುಂಬಾ ಡಿಫ್ರೆಂಟ್ ಆಗಿದೆ ಗುರು ಈ ಸಿನಿಮಾ ಅಂತ ಪ್ರೀವಿಯಸ್ ಟೈಮಲ್ಲಂತೂ ಒಳ್ಳೆ ಕಲೆಕ್ಷನ್ನ ಮಾಡಿದಂಥ ಕನ್ನಡ ಇಂಡಸ್ಟ್ರಿ ಸಿನಿಮಾವಾಗಿದೆ ಯಾಕೆಂದರೆ ವರ್ಷದ ಆರು ತಿಂಗಳಿಂದಲೂ ಸಹ ಯಾವುದೇ ದೊಡ್ಡ ಸಿನಿಮಾಗಳು ಕಾಣಾ ಇಂಡಸ್ಟ್ರಿ ಬಿಕ್ಕು ಅಂತ ಇತ್ತು ಆ ಟೈಮಲ್ಲಿ ಭೀಮಾ ಚಿತ್ರ ಬಂದು ಒಳ್ಳೆ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಡಿ ಎಲ್ಲ ಇಂಡಸ್ಟ್ರಿಯವರು ತಿರುಗಿ ನೋಡಬೇಕು ಆ ರೀತಿ ಮಾಡಿದಂತಹ ಸಿನಿಮಾ ಬಜೆಟ್ ವೈಸ್ ಬಗ್ಗೆ ಬಂತು ಅಂದರೆ ಎಂಟು ಕೋಟಿ ವೆಚ್ಚದಲ್ಲಿ ಈ ಸಿನಿಮಾ ನಿರ್ಮಾಣವಾಗಿದೆ ಅದೇ ರೀತಿ ಸಿನಿಮಾ ಬಾಕ್ಸ್ ಆಫೀಸ್ ಕಲೆಕ್ಷನ್ ವೈಸ್ ಅಲ್ಲಿ ಕಲೆಕ್ಷನ್ ಮಾಡಿದ್ರ ಬಗ್ಗೆ ಬಂತು ಅಂದರೆ ಈ ಸಿನಿಮಾವು ಸುಮಾರು ಇಪ್ಪತ್ತೈದು ಕೋಟಿಗಿಂತಲೂ ಅಧಿಕವಾದ ಮೊತ್ತದಲ್ಲಿ ಅಮೌಂಟ್ ಅನ್ನು ಕೂಡ ಕಲೆಕ್ಷನ್ನ ಮಾಡಿರುವಂಥ ಚಿತ್ರವಾಗಿದೆ ಅಂತಲೇ ಹೇಳ್ಬೋದು ಪ್ರೀವಿಯಸ್ ಟೈಮ್ ಅಲ್ಲಿ ಹಲವಾರು ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತಾ ಇದೆ ಬಟ್ ವಿಜಯ್ ಅವರದೇ ಒಂದು ಸಪ್ರೇಟ್ ಕ್ಯಾಟಗರಿಯ ಸಿನಿಮಾಗಳನ್ನ ಕೊಡ್ತಾ ಇದ್ದಾರೆ ಅವರ ಸಿನಿಮಾಗಳು ನೆಕ್ಸ್ಟ್ ಲೆವೆಲ್ ಆಗಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡುವಂಥ ಸಿನಿಮಾಗಳಲ್ಲಿ ಇಷ್ಟಲ್ಲಿ ನಂಬರ್ ಒನ್ ಸ್ಥಾನದಲ್ಲೂ ಕೂಡ ಈ ವರ್ಷ ಹೋಗಿದೆ ಅಂತ ಹೇಳ್ಬೋದು ಅದೇ ರೀತಿ ದುನಿಯಾ ವಿಜಯ್ ಅವರು ನಟಿಸಿ ನಿರ್ದೇಶನವನ್ನ ಮಾಡಿರುವಂತಹ ಭೀಮಾ ಸಿನಿಮಾದ ಸ್ಟೋರಿ ವೈಸ್ ಬಗ್ಗೆ ಬಂತು ಅಂದ್ರೆ ಕತೆಯ ನಾಯಕ ಕತೆಯ ನಾಯಕನ್ ಮಂಜು ಅವರು ಬ್ಲಾಕ್ ಡ್ರ್ಯಾಗನ್ ಮಂಜು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಕಾಕ್ರೋಚ್ ಸುದಿಯವರು ಶ್ರುತಿ ಅನ್ನುವಂಥ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ಶುಂಠಿ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ಈ ಸಿನಿಮಾದಲ್ಲಿ ಅಚ್ಯುತ್ ಕುಮಾರ್ ಅವರು ಕೂಡ ಭೀಮಾ ಅವರ ತಂದೆ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಇನ್ನು ರಂಗಾಯಣರು ಅವರು ಸಹ ಒಂದು ವಿಶಿಷ್ಟವಾದಂಥ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಅಶ್ವಿನಿ ಅವರು ಅಶ್ವಿನಿ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ಇನ್ನು ಹಲವಾರು ದೊಡ್ಡ ದೊಡ್ಡ ಕಲಾವಿದರುಗಳು ಈ ಸಿನಿಮಾದಲ್ಲಿ ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಇನ್ನು ಭೀಮಾ ಸಿನಿಮಾದ ಸ್ಟೋರಿ ವೈಸ್ ಬಗ್ಗೆ ಬಂತು ಅಂದರೆ ಕಥೆಯ ನಾಯಕ ಭೀಮಾ ಭೀಮಾ ಆ್ಯಕ್ಚುಲಿ ಅವನು ಚಿಕ್ಕ ವಯಸ್ಸಿಂದನೂ ಕೂಡ ಅನಾಥನಾಗಿರ್ತಾನೆ ಆ್ಯಕ್ಚುಲಿ ರಘು ಅನ್ನುವಂಥ ಒಬ್ಬರು ಗ್ಯಾರೇಜಲ್ಲಿ ಬಂದು ಇವನು ಕೆಲಸಕ್ಕೆ ಸೇರ್ಕೊಳ್ತಾನೆ ಇವನು ಬರೋಕ್ಕೂ ಮೊದಲು ಯಾರಪ್ಪ ಅಂತಂದರೆ ಒಬ್ಬ ವ್ಯಕ್ತಿ ಅಂದರೆ ಡ್ರ್ಯಾಗನ್ ಮಂಜು ಇವರ ಗ್ಯಾರೇಜ್ಗೆ ಸೇರಿಕೊಂಡು ತುಂಬಾ ಹೆಸರನ್ನ ಮಾಡಿ ಅವರ ಹತ್ರ ಎಲ್ಲ ಥರದ ವಿಷಯಗಳನ್ನು ತಿಳ್ಕೊಂಡು ಏನು ಮಾಡ್ತಾನೆ ಒಂದ್ಸಲ ಏನಾಗುತ್ತೆ ಡ್ರ್ಯಾಗನ್ ಮಂಜು ಇದೇ ರೀತಿ ಕೆಲಸವನ್ನು ಮಾಡ್ತಾ ಇರಬೇಕಾದ್ರೆ ಅವರ ಅಂಗಡಿಗೆ ಒಬ್ಬ ಬರ್ತಾನೆ ಕಸ್ಟಮರು ಕಸ್ಟಮರ್ ಬಂದ್ಬಿಡು ಏನಕ್ಕೋಸ್ಕರ ಇಲ್ಲಿ ಸಾಯ್ತಾ ಇದೆಯಾ ಬಾ ನನ್ನ ಜೊತೆ ನನ್ನ ಜೊತೆ ಬಂದರೆ ನಿನಗೆ ಒಳ್ಳೆ ಬಿಸ್ನೆಸ್ಸನ್ನು ಕೊಡಿಸ್ತೀನಿ ಡ್ರಗ್ಸ್ ಸಪ್ಲೈಯನ್ನು ಮಾಡು ನನಗೆ ಅರ್ಧ ಅಂದ್ಬಿಟ್ಟು ಮಾತಾಡ್ಕೊಳ್ತಾರೆ ಅದೇ ರೀತಿ ಅವನು ಕೂಡ ಓಕೆ ಅಂದ್ಬಿಟ್ಟು ಒಪ್ಕೊಳ್ತಾನೆ ಒಪ್ಕೊಂಡಾದ ನಂತರ ಏನಾಗುತ್ತೆ ಡ್ರ್ಯಾಗನ್ ಮಂಜು ಏನು ಮಾಡ್ತಾನೆ ಡ್ರಗ್ಸ್ ಸಪ್ಲೈ ಮಾಡ್ತಾ ಇರ್ತಾನೆ ಸಲ ಏನಾಗುತ್ತೆ ಗ್ಯಾರೇಜ್ ಓನರ್ ಮಗ ಇರ್ತಾನಲ್ಲ ಅವನು ಡ್ರಗ್ಸ್ ಕೇಳ್ತಾನೆ ಅವ್ನಿಗೂ ಕೂಡ ಫ್ರೀಯಾಗಿ ಕೊಟ್ಬಿಡ್ತಾನೆ ಅವನು ಡ್ರ್ಯಾಗನ್ ಮಂಜು ಅವರ ಅವ್ರ ಓನರ್ ಅವ್ರ ಮಗ ಇರ್ತಾನಲ್ಲ ಅವನು ಡ್ರಗ್ಸನ್ನು ಹೊಡೆದ್ಬಿಟ್ಟು ಏನಾಗುತ್ತೆ ಆಕ್ಸಿಡೆಂಟಾಗಿ ತೀರೋಗ್ಬಿಡ್ತಾನೆ ಅಲ್ಲಿ ಡೆತ್ ರಿಪೋರ್ಟ್ ಬಂದಾಗ ಗೊತ್ತಾಗುತ್ತೆ ಅವನು ಡ್ರಗ್ಸನ್ನು ಹೊಡೆದ್ಬಿಟ್ಟು ಸತ್ತೋಗಿರೋದು ಅಂತ ಆಮೇಲೆ ಯಾರು ಇಲ್ಲಿ ಡ್ರಗ್ಸ್ ಮಾರೋದು ಅಂತ ಹೇಳಿದಾಗ ಇವನ್ನ ಎಲ್ಲರೂ ಕೂಡ ಡ್ರ್ಯಾಗನ್ ಮಂಜುನ ತೋರಿಸ್ಬಿಡ್ತಾರೆ ಅದಾದ ನಂತರ ಡ್ರ್ಯಾಗನ್ ಓನ್ ಯಾವುದೇ ಗ್ಯಾರೇಜ್ ಓನರ್ ಇರ್ತಾರಲ್ಲ ಅವರು ಇವನಿಗೆ ಸಿಕ್ಕಾಪಟ್ಟೆ ಹೊಡೆದು ಹೊರಗಡೆ ಹಾಕ್ಬಿಡ್ತಾರೆ ಅದೇ ಟೈಮಲ್ಲಿ ಅವನು ದುಡ್ಡು ಗಿಟ್ ಮಾಡ್ಕೊಂಡು ಶ್ರೀಮಂತ ಆಗ್ಬಿಡ್ತಾನೆ ಅದೇ ಸೇಮ್ ಇವನು ಹೆಂಗೆ ಸೇರ್ಕೊಂಡು ಅದೇ ರೀತಿ ಭೀಮನು ಕೂಡ ಬಂದು ಗ್ಯಾರೇಜ್ಗೆ ಸೇರ್ಕೊಳ್ತಾನೆ ಆದರೆ ಅವರ ಓನರ್ ಬಗ್ಗೆ ಮತ್ತು ಇನ್ನಿತರ ಯಾರ್ಯಾರ ಅವರ ಅಮ್ಮನ ಬಗ್ಗೆ ಏನಾರು ಮಾತಾಡ್ಬಿಟ್ರೆ ಮಾತ್ರ ಅಟ್ಟು ಆಡಿಸ್ಕೊಂಡು ಒಡೆಯೋದೆ ಇವ್ನ ಕೆಲಸ ಅಂತಲೇ ಹೇಳ್ಬೋದು ಅದೇ ರೀತಿ ಭೀಮಂದು ಒಂದು ಡಿಫ್ರೆಂಟ್ ಆದಂಥ ಆ ಒಂದು ಒಂದು ಗ್ರೂಪ್ ಎಲ್ಲ ಬಳಗ ಇರುತ್ತೆ ಇವರು ಎಲೆಕ್ಷನ್ ಟೈಮಲ್ಲೂ ಕೂಡ ಭೀಮನ್ನು ಅರೆಸ್ಟನ್ನು ಮಾಡೋಕ್ಕಾಗಲ್ಲ ಡ್ರ್ಯಾಗನ್ ಮಂಜು ಅರೆಸ್ಟನ್ನು ಮಾಡೋಕ್ಕಾಗಲ್ಲ ಡ್ರ್ಯಾಗನ್ ಮಂಜು ಕಡೆ ಹೋಗ್ತು ಅಂದರೆ ದುಡ್ಡನ್ನು ಕೊಡ್ತಾನೆ ಇನ್ನು ಭೀಮ ಅವ್ರ ಕಡೆಗೆ ಹೋಗ್ತು ಅಂದರೆ ಒಗ್ಗಟ್ಟಿರೋದ್ರಿಂದ ಅವ್ರನ್ನೂ ಕೂಡ ಕೆಣಕೋಕಾಗ್ತಾ ಇರಲ್ಲ ಅವಾಗೇನಾಗುತ್ತೆ ಗಿರಿಜಾ ಅನ್ನುವಂಥ ಒಂದು ಕ್ಯಾರೆಕ್ಟರ್ ಇವರು ಎಕ್ಸ್ಪೆಷಲಿ ನೆಕ್ಸ್ಟ್ ಲೆವೆಲ್ ಆಗಿ ಪೊಲೀಸ್ ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ್ದಾರೆ ಲಿಟ್ರಲಿ ಅವ್ರ ಕ್ಯಾರೆಕ್ಟರ್ ಮಾತ್ರ ತುಂಬಾ ಮಾಸ್ ಅಂಡ್ ರಗಡ್ ಆಗಿದೆ ಅಂತಲೇ ಹೇಳ್ಬೋದು ಹಾಗೆ ಈ ಸಿನಿಮಾವು ತುಂಬ ಅಂದರೆ ತುಂಬಾ ನೆಕ್ಸ್ಟ್ ಲೆವೆಲ್ ಆಗಿದೆ ಗುರು ಸಿನಿಮಾದಲ್ಲಿ ಬ್ಲಡ್ ಶೇಡನ್ನು ನೀವು ಅಂದರೆ ಎವ್ವಿ ನೋಡ್ತೀರಾ ಯಾಕೆಂದರೆ ಲಿಟ್ರಲಿ ಪ್ರತಿಯೊಂದು ಸೀನ್ಗಳು ಕೂಡ ತುಂಬಾ ಯುನೀಕ್ ಆಗಿದೆ ಗುರು ಅದೇ ರೀತಿ ಭೀಮಾ ಸಿನಿಮಾವನ್ನು ದುನಿಯಾ ವಿಜಯವರ ಬರೆದು ನಿರ್ದೇಶನವನ್ನು ಮಾಡಿರುವಂತಹ ಸಿನಿಮಾವಾಗಿದೆ ಈ ಸಿನಿಮಾ ಆಗಸ್ಟ್ ಒಂಬತ್ತರ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಿಲೀಸ್ ಆಗಿತ್ತು ಈ ಸಿನಿಮಾದ ಪ್ರೊಡ್ಯೂಸರ್ ಬಗ್ಗೆ ಬಂತು ಅಂದರೆ ಕೃಷ್ಣ ಕಾರ್ತಿಕ್ ಅವರು ಈ ಸಿನಿಮಾವನ್ನು ಪ್ರೊಡ್ಯೂಸನ್ನು ಮಾಡಿದ್ದಾರೆ ಹಾಗೆ ಚಂದ್ರಶೇಖರ್ ಅವರು ಅಶ್ವಿನಿ ಬ್ಲ್ಯಾಕ್ ಅವರು ಕ್ಯಾರೆಕ್ಟರ್ಸ್ಗಳು ಯಾವ್ದಾದ್ರು ಬರುತ್ತೆ ಅಂದರೆ ಅವರು ಬ್ಲ್ಯಾಕ್ ಮಂಜು ಡ್ರ್ಯಾಗನ್ ಮಂಜು ಆಗ್ಬೋದು ಗಿಲ್ಲಿ ಚಂದ್ರು ಇನ್ಸ್ಪೆಕ್ಟರ್ ಗಿರಿಜಾ ಶ್ರುತಿ ಬೇಬಿ ಅಮ್ಮ ಹಾಗೂ ಎಮ್ ಎಲ್ ಎ ಹಾಗೂ ಇನ್ನೂ ಹಲವಾರು ಕ್ಯಾರೆಕ್ಟರ್ಗಳು ಈ ಸಿನಿಮಾದಲ್ಲಿ ಲೀಡ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಪ್ರತಿಯೊಂದು ಕ್ಯಾರೆಕ್ಟರ್ಗಳು ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ ಗುರು ಲಿಟ್ರಲಿ ಈಗಿನ ಜನ್ರೇಷನ್ನಲ್ಲಿ ಈಗಿನ ಯೂತ್ಸು ಯಾವ ರೀತಿ ಡ್ರಗ್ಸ್ಗೆ ಅಡಿಟ್ ಆಗ್ತಾ ಇದ್ದಾರೆ ಅದನ್ನು ಯಾವ ರೀತಿ ತಡೆಗಟ್ಟಬೇಕು ಒಂದು ಈ ಸಿನಿಮಾದಲ್ಲಿ ತುಂಬಾ ಇನ್ಸ್ಪೈರಿಂಗಾಗಿ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು ಭೀಮಾ ಚಿತ್ರದಲ್ಲಿ ಮೇನ್ ಹೈಲೈಟ್ ಏನಪ್ಪ ಅಂದರೆ ಭೀಮನ ಹುಡುಗರು ಇರ್ತಾರಲ್ಲ ಅವರೆಲ್ಲ ಡ್ರಗ್ಸ್ಗೆ ಹಡಿಟ್ ಆಗಿಬಿಟ್ಟಿರ್ತಾರೆ ಆ ಡ್ರಗ್ಸ್ಗೆ ಹಡಿಟ್ ಆಗಿರೋರನ್ನೆಲ್ಲ ಡ್ರಗ್ಸ್ ಬಿಡಿಸ್ಬೇಕು ಅಂದ್ಬಿಟ್ಟು ಇವನು ಹೊಡೆದಾಡ್ತಾನೆ ಆ ಕಡೆ ಆಪೋಸಿಟಲ್ಲಿ ಡ್ರ್ಯಾಗನ್ ಮಂಜು ಏನು ಮಾಡ್ತಾನೆ ಡ್ರ್ಯಾಗನ್ ಮಂಜು ಡ್ರಗ್ಸ್ನ ಸಪ್ಲೈಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾಯಿರ್ತಾನೆ ಇವರಿಬ್ಬರಲ್ಲೂ ನಡೆಯುವಂತಹ ಜಿದ್ದಾ ಜಿದ್ದೆ ಈ ಸಿನಿಮಾದ ಸ್ಟೋರಿ ಅಂತಲೇ ಹೇಳ್ಬೋದು ತುಂಬಾ ಡಿಫ್ರೆಂಟ್ ಆಗಿದೆ ಗುರು ಈ ಸಿನಿಮಾ ಅಂತ ಪ್ರೀವಿಯಸ್ ಟೈಮಲ್ಲಂತೂ ಒಳ್ಳೆ ಕಲೆಕ್ಷನ್ನ ಮಾಡೋದಂಥ ಕನ್ನಡ ಇಂಡಸ್ಟ್ರಿ ಸಿನಿಮಾವಾಗಿದೆ ಯಾಕೆಂದರೆ ವರ್ಷದ ಆರು ತಿಂಗಳಿಂದಲೂ ಸಹ ಯಾವುದೇ ದೊಡ್ಡ ಸಿನಿಮಾಗಳಲ್ಲಿ ಕಾಣಾ ಇಂಡಸ್ಟ್ರಿ ಬಿಕ್ಕು ಅಂತಾಯಿತು ಆ ಟೈಮಲ್ಲಿ ಭೀಮಾ ಚಿತ್ರ ಬಂದು ಒಳ್ಳೆ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಡಿ ಎಲ್ಲ ಇಂಡಸ್ಟ್ರಿಯವರು ತಿರುಗಿ ನೋಡಬೇಕು ಆ ರೀತಿ ಮಾಡಿದಂಥ ಸಿನಿಮಾ ಇನ್ನು ಈ ಸಿನಿಮಾದ ಬಜೆಟ್ ವೈಸ್ ಬಗ್ಗೆ ಬಂತು ಅಂದರೆ ಎಂಟು ಕೋಟಿ ವೆಚ್ಚದಲ್ಲಿ ಈ ಸಿನಿಮಾ ನಿರ್ಮಾಣವಾಗಿದೆ ಅದೇ ರೀತಿ ಸಿನಿಮಾ ಬಾಕ್ಸ್ ಆಫೀಸ್ ಕಲೆಕ್ಷನ್ ವೈಸಲ್ಲಿ ಕಲೆಕ್ಷನ್ ಮಾಡಿದ್ರ ಬಗ್ಗೆ ಬಂತು ಅಂದರೆ ಈ ಸಿನಿಮಾವು ಸುಮಾರು ಇಪ್ಪತ್ತೈದು ಕೋಟಿಗಿಂತಲೂ ಅಧಿಕವಾದ ಮೊತ್ತದಲ್ಲಿ ಅಮೌಂಟನ್ನು ಕೂಡ ಕಲೆಕ್ಷನ್ ಮಾಡಿರುವಂಥ ಚಿತ್ರವಾಗಿದೆ ಅಂತಲೇ ಹೇಳ್ಬೋದು ಪ್ರೀವಿಯಸ್ ಟೈಮಲ್ಲಿ ಹಲವಾರು ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತಾ ಇದೆ ಬಟ್ ದುನಿಯಾ ವಿಜಯ್ ಅವರದೇ ಒಂದು ಸಪ್ರೇಟ್ ಕ್ಯಾಟಗರಿಯ ಸಿನಿಮಾಗಳನ್ನು ಕೊಡ್ತಾ ಇದ್ದಾರೆ ಅವರ ಸಿನಿಮಾಗಳು ನೆಕ್ಸ್ಟ್ ಲೆವೆಲ್ ಆಗಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡುವಂಥ ಸಿನಿಮಾಗಳಲ್ಲಿ ಇಷ್ಟಲ್ಲಿ ನಂಬರ್ ಒನ್ ಸ್ಥಾನದಲ್ಲೂ ಕೂಡ ಈ ವರ್ಷ ಹೋಗಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ದುನಿಯಾ ವಿಜಯ್ ಅವರು ನಟಿಸಿ ನಿರ್ದೇಶನವನ್ನು ಮಾಡಿರುವಂತಹ ಭೀಮಾ ಸಿನಿಮಾದ ಸ್ಟೋರಿ ವೈಸ್ ಬಗ್ಗೆ ಬಂತು ಅಂದರೆ ಕತೆಯ ನಾಯಕ ಕಥೆಯ ನಾಯಕ ಪ್ಲೇ ಮಾಡಿದ ಕಾಕ್ರೋಚ್ ಸುದಿಯವರು ಶ್ರುತಿ ಅನ್ನುವಂತ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದು ಶುಂಠಿ ಅನ್ನುವಂತ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ಈ ಸಿನಿಮಾದಲ್ಲಿ ಅಚ್ಯುತ್ ಕುಮಾರ್ ಅವರು ಕೂಡ ಅವರ ತಂದೆ ಪ್ಲೇ ಮಾಡಿದ್ದಾರೆ ಇನ್ನು ರಂಗಾಯಣ ಒಂದು ವಿಶಿಷ್ಟವಾದಂಥ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ ಅಶ್ವಿನಿಯವರು ಅಶ್ವಿನಿ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ಇನ್ನು ಹಲವಾರು ದೊಡ್ಡ ದೊಡ್ಡ ಕಲಾವಿದರುಗಳು ಈ ಸಿನಿಮಾದಲ್ಲಿ ಲೀಡ್ ರೋಲ್ ಅಲ್ಲಿ ಕಾಣಿಸಿಕೊಂಡಿದ್ದಾರೆ ಇನ್ನು ಭೀಮಾ ಸಿನಿಮಾದ ಸ್ಟೋರಿ ವೈಸ್ ಬಗ್ಗೆ ಬಂತು ಅಂದ್ರೆ ಕಥೆಯ ನಾಯಕ ಭೀಮಾ ಭೀಮಾ ಆ್ಯಕ್ಚುಲಿ ಅವನು ಚಿಕ್ಕ ವಯಸ್ಸಿಂದನೂ ಕೂಡ ಅನಾಥನಾಗಿರ್ತಾನೆ ಆ್ಯಕ್ಚುಲಿ ರಘು ಅನ್ನುವಂಥ ಒಬ್ಬರು ಗ್ಯಾರೇಜಲ್ಲಿ ಬಂದು ಇವನು ಕೆಲಸಕ್ಕೆ ಸೇರ್ಕೊಳ್ತಾನೆ ಇವನು ಬರೋಕ್ಕೂ ಮೊದಲು ಯಾರಪ್ಪ ಅಂತಂದರೆ ಒಬ್ಬ ವ್ಯಕ್ತಿ ಅಂದರೆ ಡ್ರ್ಯಾಗನ್ ಮಂಜು ಇವರ ಗ್ಯಾರೇಜ್ಗೆ ಸೇರಿಕೊಂಡು ತುಂಬಾ ಹೆಸರನ್ನ ಮಾಡಿ ಅವ್ರ ಹತ್ರ ಎಲ್ಲ ಥರದ ವಿಷಯಗಳನ್ನು ತಿಳ್ಕೊಂಡು ಏನು ಮಾಡ್ತಾನೆ ಒಂದ್ಸಲ ಏನಾಗುತ್ತೆ ಡ್ರ್ಯಾಗನ್ ಮಂಜು ಇದೇ ರೀತಿ ಕೆಲಸವನ್ನು ಮಾಡ್ತಾ ಇರಬೇಕಾದ್ರೆ ಅವರ ಅಂಗಡಿಗೆ ಒಬ್ಬ ಬರ್ತಾನೆ ಕಸ್ಟಮರು ಕಸ್ಟಮರ್ ಬಂದ್ಬಿಟ್ಟು ಏನಕ್ಕೋಸ್ಕರ ಇಲ್ಲಿ ಸಾಯ್ತಾ ಇದೆಯಾ ಬಾ ನನ್ನ ಜೊತೆ ನನ್ನ ಜೊತೆ ಬಂದರೆ ನಿನಗೆ ಒಳ್ಳೆ ಬಿಸ್ನೆಸ್ಸನ್ನು ಕೊಡಿಸ್ತಾನೆ ಡ್ರಗ್ಸ್ ಸಪ್ಲೈಯನ್ನು ಮಾಡು ನನಗೆ ಅರ್ಧ ಅಂದ್ಬಿಟ್ಟು ಮಾತಾಡ್ಕೊಳ್ತಾರೆ ಅದೇ ರೀತಿ ಅವನು ಕೂಡ ಓಕೆ ಅಂದ್ಬಿಟ್ಟು ಒಪ್ಕೊಳ್ತಾನೆ ಒಪ್ಕೊಂಡಾದ ನಂತರ ಏನಾಗುತ್ತೆ ಡ್ರ್ಯಾಗನ್ ಮಂಜು ಏನು ಮಾಡ್ತಾನೆ ಡ್ರಗ್ಸ್ ಸಪ್ಲೈ ಮಾಡ್ತಾಯಿರ್ತಾನೆ ಒಂದ್ಸಲ ಏನಾಗುತ್ತೆ ಗ್ಯಾರೇಜ್ ಓನರ್ ಮಗ ಇರ್ತಾನಲ್ಲ ಅವನು ಡ್ರಗ್ಸ್ ಕೇಳ್ತಾನೆ ಅವನಿಗೂ ಕೂಡ ಫ್ರೀಯಾಗಿ ಕೊಟ್ಟುಬಿಡ್ತಾನೆ ಅವನು ಡ್ರ್ಯಾಗನ್ ಮಂಜು ಅವರ ಅವರು ಓನರ್ ಅವ್ರ ಮಗ ಇರ್ತಾನಲ್ಲ ಅವನು ಡ್ರಗ್ಸನ್ನು ಹೊಡೆದ್ಬಿಟ್ಟು ಏನಾಗುತ್ತೆ ಆ್ಯಕ್ಸಿಡೆಂಟ್ ಆಗಿ ಹೋಗ್ಬಿಡ್ತಾನೆ ಅಲ್ಲಿ ಡೆತ್ ರಿಪೋರ್ಟ್ ಬಂದಾಗ ಗೊತ್ತಾಗುತ್ತೆ ಅವನು ಡ್ರಗ್ಸನ್ನು ಹೊಡೆದ್ಬಿಟ್ಟು ಸತ್ತೋಗಿರೋದು ಅಂತ ಆಮೇಲೆ ಯಾರು ಇಲ್ಲಿ ಡ್ರಗ್ಸ್ ಮಾರೋದು ಅಂತ ಹೇಳಿದಾಗ ಇವನ್ನ ಎಲ್ಲರೂ ಕೂಡ ಡ್ರ್ಯಾಗನ್ ಮಂಜಿನ ತೋರಿಸ್ಬಿಡ್ತಾರೆ ಅದಾದ ನಂತರ ಡ್ರ್ಯಾಗನ್ ಓನ್ ಅದೇ ಗ್ಯಾರೇಜ್ ಓನರ್ ಇರ್ತಾರಲ್ಲ ಅವರು ಇವನಿಗೆ ಸಿಕ್ಕಾಪಟ್ಟೆ ಹೊಡೆದು ಹೊರಗಡೆ ಹಾಕ್ಬಿಡ್ತಾರೆ ಅದೇ ಟೈಮಲ್ಲಿ ಅವನು ದುಡ್ಡು ಗಿಟ್ ಮಾಡ್ಕೊಂಡು ಶ್ರೀಮಂತ ಆಗ್ಬಿಡ್ತಾನೆ ಅದೇ ಸೇಮ್ ಇವನು ಹೆಂಗೆ ಸೇರ್ಕೊಂಡು ಅದೇ ರೀತಿ ಭೀಮನು ಕೂಡ ಬಂದು ಗ್ಯಾರೇಜ್ಗೆ ಸೇರ್ಕೊಳ್ತಾನೆ ಆದರೆ ಅವರ ಓನರ್ ಬಗ್ಗೆ ಮತ್ತು ಇನ್ನಿತರ ಯಾರ್ಯಾರ ಅವರ ಅಮ್ಮನ ಬಗ್ಗೆ ಏನಾರು ಮಾತಾಡ್ಬಿಟ್ರೆ ಮಾತ್ರ ಅಟ್ಟು ಆಡಿಸ್ಕೊಂಡು ಒಡೆಯೋದೇ ಇವನ ಕೆಲಸ ಅಂತಲೇ ಹೇಳ್ಬೋದು ಅದೇ ರೀತಿ ಭೀಮಂದು ಒಂದು ಡಿಫ್ರೆಂಟ್ ಆದಂಥ ಆ ಒಂದು ಒಂದು ಗ್ರೂಪ್ ಎಲ್ಲ ಬಳಗ ಇರುತ್ತೆ ಇವ್ರದ್ದು ಎಲೆಕ್ಷನ್ ಟೈಮಲ್ಲೂ ಕೂಡ ಭೀಮನ್ನು ಅರೆಸ್ಟನ್ನು ಮಾಡೋಕ್ಕಾಗಲ್ಲ ಡ್ರ್ಯಾಗನ್ ಮಂಜು ಅರೆಸ್ಟನ್ನು ಮಾಡೋಕ್ಕಾಗಲ್ಲ ಡ್ರ್ಯಾಗನ್ ಮಂಜು ಕಡೆ ಹೋಯ್ತು ಅಂದರೆ ದುಡ್ಡನ್ನು ಕೊಡ್ತಾನೆ ಇನ್ನು ಭೀಮ ಅವ್ರ ಕಡೆಗೆ ಹೋಗ್ತು ಅಂದರೆ ಒಗ್ಗಟ್ಟಿರೋದ್ರಿಂದ ಅವ್ರನ್ನೂ ಕೂಡ ಕೆಣಕೋಕ್ಕೆ ಅವಾಗ ಅವಾಗೇನಾಗುತ್ತೆ ಗಿರಿಜಾ ಅನ್ನುವಂಥ ಒಂದು ಕ್ಯಾರೆಕ್ಟರ್ ಇವರು ಎಕ್ಸ್ಪೆಷಲಿ ನೆಕ್ಸ್ಟ್ ಲೆವೆಲ್ ಆಗಿ ಪೊಲೀಸ್ ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ್ದಾರೆ ಲಿಟ್ರಲಿ ಅವ್ರ ಕ್ಯಾರೆಕ್ಟರ್ ಮಾತ್ರ ತುಂಬಾ ಮಾಸ್ ಅಂಡ್ ರಗಾರ್ಡ್ ಆಗಿದೆ ಅಂತಲೇ ಹೇಳ್ಬೋದು ಹಾಗೆ ಈ ಸಿನಿಮಾವು ತುಂಬ ಅಂದರೆ ತುಂಬಾ ನೆಕ್ಸ್ಟ್ ಲೆವೆಲ್ ಆಗಿದೆ ಗುರು ಸಿನಿಮಾದಲ್ಲಿ ಬ್ಲಡ್ ಶೇಡನ್ನು ನೀವು ಅಂದರೆ ಎವ್ವಿ ನೋಡ್ತೀರಾ ಯಾಕೆಂದರೆ ಲಿಟ್ರಲಿ ಪ್ರತಿಯೊಂದು ಸೀನ್ಗಳು ಕೂಡ ತುಂಬಾ ಯುನೀಕ್ ಆಗಿದೆ ಗುರು ಅದೇ ರೀತಿ ಭೀಮಾ ಸಿನಿಮಾವನ್ನು ದುನಿಯಾ ವಿಜಯ್ ಅವರ ಬರೆದು ನಿರ್ದೇಶನವನ್ನು ಮಾಡಿರುವಂತಹ ಸಿನಿಮಾವಾಗಿದೆ ಈ ಸಿನಿಮಾ ಆಗಸ್ಟ್ ಒಂಬತ್ತರ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಿಲೀಸ್ ಆಗಿತ್ತು ಈ ಸಿನಿಮಾದ ಪ್ರೊಡ್ಯೂಸರ್ ಬಗ್ಗೆ ಬಂತು ಅಂದರೆ ಕೃಷ್ಣ ಕಾರ್ತಿಕ್ ಅವರು ಈ ಸಿನಿಮಾವನ್ನು ಪ್ರೊಡ್ಯೂಸನ್ನು ಮಾಡಿದ್ದಾರೆ ಹಾಗೆ ಚಂದ್ರಶೇಖರ್ ಅವರು ಅಶ್ವಿನಿ ಬ್ಲ್ಯಾಕ್ ಅವರು ಕ್ಯಾರೆಕ್ಟರ್ಸ್ಗಳು ಯಾವುದಾದ್ರು ಬರುತ್ತೆ ಅಂದರೆ ಅಶ್ವಿನಿಯವರು ಬ್ಲ್ಯಾಕ್ ಮಂಜು ಡ್ರ್ಯಾಗನ್ ಮಂಜು ಆಗ್ಬೋದು ಗಿಲ್ಲಿ ಚಂದ್ರು ಇನ್ಸ್ಪೆಕ್ಟರ್ ಗಿರಿಜಾ ಶ್ರುತಿ ಬೇಬಿ ಅಮ್ಮ ಹಾಗೂ ಎಮ್ ಎಲ್ ಎ ಹಾಗೂ ಇನ್ನೂ ಹಲವಾರು ಕ್ಯಾರೆಕ್ಟರ್ಗಳು ಈ ಸಿನಿಮಾದಲ್ಲಿ ಲೀಡ್ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಪ್ರತಿಯೊಂದು ಕ್ಯಾರೆಕ್ಟರ್ಗಳು ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ ಗುರು ಲಿಟ್ರಲಿ ಈಗಿನ ಜನ್ರೇಷನ್ನಲ್ಲಿ ಈಗಿನ ಯೂತ್ಸು ಯಾವ ರೀತಿ ಡ್ರಗ್ಸ್ಗೆ ಅಡಿಕ್ಟ್ ಇದ್ದಾರೆ ಅದನ್ನು ಯಾವ ರೀತಿ ತಡೆಗಟ್ಟಬೇಕು ಅನ್ನೋ ಒಂದು ಈ ಸಿನಿಮಾದಲ್ಲಿ ತುಂಬಾ ಇನ್ಸ್ಪೈರಿಂಗ್ ಆಗಿ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು ಭೀಮಾ ಚಿತ್ರದಲ್ಲಿ ಮೇನ್ ಹೈಲೈಟ್ ಏನಪ್ಪ ಅಂದರೆ ಭೀಮನ ಹುಡುಗರು ಇರ್ತಾರಲ್ಲ ಅವರೆಲ್ಲ ಡ್ರಗ್ಸ್ಗೆ ಹಡಿಟ್ ಆಗ್ಬಿಟ್ಟಿರ್ತಾರೆ ಆ ಡ್ರಗ್ಸ್ಗೆ ಹಡಿಟ್ ಆಗಿರೋರನ್ನೆಲ್ಲ ಡ್ರಗ್ಸ್ ಬಿಡಿಸ್ಬೇಕು ಅಂದ್ಬಿಟ್ಟು ಇವನು ಹೊಡೆದಾಡ್ತಾನೆ ಆ ಕಡೆ ಆಪೋಸಿಟಲ್ಲಿ ಡ್ರ್ಯಾಗನ್ ಮಂಜು ಏನು ಮಾಡ್ತಾನೆ ಡ್ರ್ಯಾಗನ್ ಮಂಜು ಡ್ರಗ್ಸ್ನ ಸಪ್ಲೈಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇರ್ತಾನೆ ಇವರಿಬ್ಬರಲ್ಲೂ ನಡೆಯುವಂತಹ ಜಿದ್ದಾ ಜಿದ್ದೇ ಈ ಸಿನಿಮಾದ ಸ್ಟೋರಿ ಅಂತಲೇ ಹೇಳ್ಬೋದು ತುಂಬಾ ಡಿಫ್ರೆಂಟ್ ಆಗಿದೆ ಗುರು ಈ ಸಿನಿಮಾ ಅಂತ ಪ್ರೀವಿಯಸ್ ಟೈಮಲ್ಲಂತೂ ಒಳ್ಳೆ ಕಲೆಕ್ಷನ್ನ ಮಾಡೋದಂಥ ಕನ್ನಡ ಇಂಡಸ್ಟ್ರೀ ಸಿನಿಮಾವಾಗಿದೆ ಏಕೆಂದರೆ ವರ್ಷದ ಆರು ತಿಂಗಳಿಂದಲೂ ಸಹ ಯಾವುದೇ ದೊಡ್ಡ ಸಿನಿಮಾಗಳಲ್ಲಿ ತಾಣಾ ಇಂಡಸ್ಟ್ರಿ ಬಿಕ್ಕು ಇತ್ತು ಆ ಟೈಮಲ್ಲಿ ಭೀಮಾ ಚಿತ್ರ ಬಂದು ಒಳ್ಳೆ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಡಿ ಎಲ್ಲ ಇಂಡಸ್ಟ್ರಿಯವರು ತಿರುಗಿ ನೋಡಬೇಕು ಆ ರೀತಿ ಮಾಡಿದಂಥ ಸಿನಿಮಾ ಇನ್ನು ಈ ಸಿನಿಮಾದ ಬಜೆಟ್ ವೈಸ್ ಬಗ್ಗೆ ಬಂತು ಅಂದರೆ ಎಂಟು ಕೋಟಿ ವೆಚ್ಚದಲ್ಲಿ ಈ ಸಿನಿಮಾ ನಿರ್ಮಾಣವಾಗಿದೆ ಅದೇ ರೀತಿ ಸಿನಿಮಾ ಬಾಕ್ಸ್ ಆಫೀಸ್ ಕಲೆಕ್ಷನ್ ವೈಸಲ್ಲಿ ಕಲೆಕ್ಷನ್ನ ಮಾಡಿದ್ರ ಬಗ್ಗೆ ಬಂತು ಅಂದರೆ ಈ ಸಿನಿಮಾವು ಸುಮಾರು ಇಪ್ಪತ್ತೈದು ಕೋಟಿಗಿಂತಲೂ ಅಧಿಕವಾದ ಮೊತ್ತದಲ್ಲಿ ಅಮೌಂಟನ್ನು ಕೂಡ ಕಲೆಕ್ಷನ್ ಮಾಡಿರುವಂಥ ಚಿತ್ರವಾಗಿದೆ ಅಂತಲೇ ಹೇಳ್ಬೋದು ಪ್ರೀವಿಯಸ್ ಟೈಮಲ್ಲಿ ಹಲವಾರು ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತಾ ಇದೆ ಬಟ್ ದುನಿಯಾ ವಿಜಯ್ ಅವ್ರದ್ದೇ ಒಂದು ಸಪ್ರೇಟ್ ಕ್ಯಾಟಗರಿಯ ಸಿನಿಮಾಗಳನ್ನು ಕೊಡ್ತಾ ಇದ್ದಾರೆ ಅವರ ಸಿನಿಮಾಗಳು ನೆಕ್ಸ್ಟ್ ಆಗಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡುವಂಥ ಸಿನಿಮಾಗಳಲ್ಲಿ ಇಷ್ಟಲ್ಲಿ ನಂಬರ್ ಒನ್ ಸ್ಥಾನದಲ್ಲೂ ಕೂಡ ಈ ವರ್ಷ ಹೋಗಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ದುನಿಯಾ ವಿಜಯ್ ಅವರು ನಟಿಸಿ ನಿರ್ದೇಶನವನ್ನು ಮಾಡಿರುವಂತಹ ಭೀಮಾ ಸಿನಿಮಾದ ಸ್ಟೋರಿ ವೈಸ್ ಬಗ್ಗೆ ಬಂತು ಅಂದರೆ ಕತೆಯ ನಾಯಕ ಕತೆಯ ನಾಯಕ ಮಾಡಿದ್ದು ಶುಂಠಿ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ಈ ಸಿನಿಮಾದಲ್ಲಿ ಅಚ್ಯುತ್ ಕುಮಾರ್ ಅವರು ಕೂಡ ಭೀಮಾ ಅವರ ತಂದೆ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ ಇನ್ನು ರಂಗಾಯಣ ಸಹ ಒಂದು ವಿಶಿಷ್ಟವಾದಂಥ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ ಅಶ್ವಿನಿ ಅವರು ಅಶ್ವಿನಿ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದು ಇನ್ನು ಹಲವಾರು ದೊಡ್ಡ ದೊಡ್ಡ ಕಲಾವಿದರುಗಳು ಈ ಸಿನಿಮಾದಲ್ಲಿ ಲೀಡ್ ರೋಲ್ ಅಲ್ಲಿ ಕಾಣಿಸಿಕೊಂಡಿದ್ದಾರೆ ಇನ್ನು ಭೀಮಾ ಸಿನಿಮಾದ ಸ್ಟೋರಿ ವೈಸ್ ಬಗ್ಗೆ ಬಂತು ಅಂದ್ರೆ ಕಥೆಯ ನಾಯಕ ಭೀಮಾ ಭೀಮಾ ಆ್ಯಕ್ಚುಲಿ ಅವನು ಚಿಕ್ಕ ವಯಸ್ಸಿಂದನೂ ಕೂಡ ಅನಾಥನಾಗಿರ್ತಾನೆ ಆ್ಯಕ್ಚುಲಿ ರಘು ಅನ್ನುವಂಥ ಒಬ್ಬರು ಗ್ಯಾರೇಜಲ್ಲಿ ಬಂದು ಇವನು ಕೆಲಸಕ್ಕೆ ಸೇರ್ಕೊಳ್ತಾನೆ ಇವನು ಬರೋಕ್ಕೂ ಮೊದಲು ಯಾರಪ್ಪ ಅಂತಂದರೆ ಒಬ್ಬ ವ್ಯಕ್ತಿ ಅಂದರೆ ಡ್ರ್ಯಾಗನ್ ಮಂಜು ಇವರ ಗ್ಯಾರೇಜ್ಗೆ ಸೇರಿಕೊಂಡು ತುಂಬಾ ಹೆಸರನ್ನ ಮಾಡಿ ಅವ್ರ ಹತ್ರ ಎಲ್ಲ ಥರದ ವಿಷಯಗಳನ್ನು ತಿಳ್ಕೊಂಡು ಏನು ಮಾಡ್ತಾನೆ ಒಂದ್ಸಲ ಏನಾಗುತ್ತೆ ಡ್ರ್ಯಾಗನ್ ಮಂಜು ಇದೇ ರೀತಿ ಕೆಲಸವನ್ನು ಮಾಡ್ತಾ ಇರಬೇಕಾದ್ರೆ ಅವರ ಅಂಗಡಿಗೆ ಒಬ್ಬ ಬರ್ತಾನೆ ಕಸ್ಟಮರು ಕಸ್ಟಮರ್ ಬಂದ್ಬಿಟ್ಟು ಏನಕ್ಕೋಸ್ಕರ ಎಲ್ಲಿ ಸಾಯ್ತಾ ಇದೆಯಾ ಬಾ ನನ್ನ ಜೊತೆ ನನ್ನ ಜೊತೆ ಬಂದರೆ ನಿನಗೆ ಒಳ್ಳೆ ಬಿಸ್ನೆಸ್ಸನ್ನು ಕೊಡಿಸ್ತಾನೆ ಡ್ರಗ್ಸ್ ಸಪ್ಲೈಯನ್ನು ಮಾಡು ನನಗೆ ಅರ್ಧ ಅಂದ್ಬಿಟ್ಟು ಮಾತಾಡ್ಕೊಳ್ತಾರೆ ಅದೇ ರೀತಿ ಅವನು ಕೂಡ ಓಕೆ ಅಂದ್ಬಿಟ್ಟು ಒಪ್ಕೊಳ್ತಾನೆ ಒಪ್ಕೊಂಡಾದ ನಂತರ ಏನಾಗುತ್ತೆ ಡ್ರ್ಯಾಗನ್ ಮಂಜು ಏನು ಮಾಡ್ತಾನೆ ಡ್ರಗ್ಸ್ ಸಪ್ಲೈ ಮಾಡ್ತಾ ಇರ್ತಾನೆ ಒಂದ್ಸಲ ಏನಾಗುತ್ತೆ ಗ್ಯಾರೇಜ್ ಓನರ್ ಮಗ ಇರ್ತಾನಲ್ಲ ಅವನು ಡ್ರಗ್ಸ್ ಕೇಳ್ತಾನೆ ಅವನಿಗೂ ಕೂಡ ಫ್ರೀಯಾಗಿ ಕೊಟ್ಟುಬಿಡ್ತಾನೆ ಅವನು ಡ್ರ್ಯಾಗನ್ ಅವರ ಅವ್ರ ಓನರ್ ಅವ್ರ ಮಗ ಇರ್ತಾನಲ್ಲ ಅವನು ಡ್ರಗ್ಸನ್ನು ಹೊಡೆದ್ಬಿಟ್ಟು ಏನಾಗುತ್ತೆ ಆ್ಯಕ್ಸಿಡೆಂಟ್ ಆಗಿ ತೀರ್ ಹೋಗ್ಬಿಡ್ತಾನೆ ಅಲ್ಲಿ ಡೆತ್ ರಿಪೋರ್ಟ್ ಬಂದಾಗ ಗೊತ್ತಾಗುತ್ತೆ ಅವನು ಡ್ರಗ್ಸನ್ನು ಹೊಡೆದ್ಬಿಟ್ಟು ಸತ್ತೋಗಿರೋದು ಅಂತ ಆಮೇಲೆ ಯಾರು ಇಲ್ಲಿ ಡ್ರಗ್ಸ್ ಮಾರೋದು ಅಂತ ಹೇಳಿದಾಗ ಇವನ್ನ ಎಲ್ಲರೂ ಕೂಡ ಡ್ರ್ಯಾಗನ್ ಮಂಜಿನ ತೋರಿಸ್ಬಿಡ್ತಾರೆ ಅದಾದ ನಂತರ ಡ್ರ್ಯಾಗನ್ ಓನ್ ಅದೇ ಗ್ಯಾರೇಜ್ ಓನರ್ ಇರ್ತಾರಲ್ಲ ಅವರು ಇವನಿಗೆ ಸಿಕ್ಕಾಪಟ್ಟೆ ಹೊಡೆದು ಹೊರಗಡೆ ಹಾಕ್ಬಿಡ್ತಾರೆ ಅದೇ ಟೈಮಲ್ಲಿ ಅವನು ದುಡ್ಡು ಗಿಟ್ ಮಾಡ್ಕೊಂಡು ಶ್ರೀಮಂತ ಆಗ್ಬಿಡ್ತಾನೆ ಅದೇ ಸೇಮ್ ಇವನು ಹೆಂಗೆ ಸೇರ್ಕೊಂಡು ಅದೇ ರೀತಿ ಭೀಮನು ಕೂಡ ಬಂದು ಗ್ಯಾರೇಜ್ಗೆ ಸೇರ್ಕೊಳ್ತಾನೆ ಆದರೆ ಅವರ ಓನರ್ ಬಗ್ಗೆ ಮತ್ತು ಇನ್ನಿತರ ಯಾರ್ಯಾರ ಅವರ ಅಮ್ಮನ ಬಗ್ಗೆ ಏನಾರ ಮಾತಾಡ್ಬಿಟ್ರೆ ಮಾತ್ರ ಅಟ್ಟು ಆಡಿಸ್ಕೊಂಡು ಒಡೆಯದೇ ಇವ್ನ ಕೆಲಸ ಅಂತಲೇ ಹೇಳ್ಬೋದು ಅದೇ ರೀತಿ ಭೀಮಂದು ಒಂದು ಡಿಫ್ರೆಂಟ್ ಆದಂಥ ಆ ಒಂದು ಒಂದು ಗ್ರೂಪ್ ಎಲ್ಲ ಬಳಗ ಇರುತ್ತೆ ಇವ್ರದ್ದು ಎಲೆಕ್ಷನ್ ಟೈಮಲ್ಲೂ ಕೂಡ ಭೀಮನ್ನು ಅರೆಸ್ಟನ್ನು ಮಾಡೋಕ್ಕಾಗಲ್ಲ ಡ್ರ್ಯಾಗನ್ ಮಂಜುನೂ ಅರೆಸ್ಟನ್ನು ಮಾಡೋಕ್ಕಾಗಲ್ಲ ಡ್ರ್ಯಾಗನ್ ಮಂಜು ಕಡೆ ಹೋಯ್ತು ಅಂದರೆ ದುಡ್ಡನ್ನು ಕೊಡ್ತಾನೆ ಇನ್ನು ಭೀಮ ಅವ್ರ ಕಡೆಗೆ ಹೋಗ್ತು ಅಂದರೆ ಒಗ್ಗಟ್ಟಿರೋದ್ರಿಂದ ಅವ್ರನ್ನೂ ಕೂಡ ಅವಾಗ ಅವಾಗೇನಾಗುತ್ತೆ ಗಿರಿಚ ಅನ್ನುವಂಥ ಒಂದು ಕ್ಯಾರೆಕ್ಟರ್ ಊರು ಎಕ್ಸ್ಪೆಷಲಿ ನೆಕ್ಸ್ಟ್ ಲೆವೆಲ್ ಆಗಿ ಪೊಲೀಸ್ ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ್ದಾರೆ ಲಿಟ್ರಲಿ ಅವ್ರ ಕ್ಯಾರೆಕ್ಟರ್ ಮಾತ್ರ ತುಂಬಾ ಮಾಸ್ ಅಂಡ್ ರಗಾರ್ಡ್ ಆಗಿದೆ ಅಂತಲೇ ಹೇಳ್ಬೋದು ಹಾಗೆ ಈ ಸಿನಿಮಾವು ತುಂಬ ಅಂದರೆ ತುಂಬಾ ನೆಕ್ಸ್ಟ್ ಲೆವೆಲ್ ಆಗಿದೆ ಗುರು ಸಿನಿಮಾದಲ್ಲಿ ಬ್ಲಡ್ ಶೇಡನ್ನು ನೀವು ಅಂದರೆ ಎವ್ವಿ ನೋಡ್ತೀರಾ ಯಾಕೆಂದರೆ ಲಿಟ್ರಲಿ ಪ್ರತಿಯೊಂದು ಸೀನ್ಗಳು ಕೂಡ ತುಂಬಾ ಯುನೀಕ್ ಆಗಿದೆ ಗುರು ಅದೇ ರೀತಿ ಭೀಮಾ ಸಿನಿಮಾವನ್ನು ದುನಿಯಾ ವಿಜಯ್ ಅವರ ಬರೆದು ನಿರ್ದೇಶನವನ್ನು ಮಾಡಿರುವಂತಹ ಸಿನಿಮಾವಾಗಿದೆ ಈ ಸಿನಿಮಾ ಆಗಸ್ಟ್ ಒಂಬತ್ತರ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಿಲೀಸ್ ಆಗಿತ್ತು ಈ ಸಿನಿಮಾದ ಪ್ರೊಡ್ಯೂಸರ್ ಬಗ್ಗೆ ಬಂತು ಅಂದರೆ ಕೃಷ್ಣ ಕಾರ್ತಿಕ್ ಅವರು ಈ ಸಿನಿಮಾವನ್ನು ಪ್ರೊಡ್ಯೂಸನ್ನು ಮಾಡಿದ್ದಾರೆ ಹಾಗೆ ಚಂದ್ರಶೇಖರ್ ಅವರು ಅಶ್ವಿನಿ ಬ್ಲ್ಯಾಕ್ ಅವರು ಕ್ಯಾರೆಕ್ಟರ್ಸ್ಗಳು ಯಾವುದಾದ್ರು ಬರುತ್ತೆ ಅಂದರೆ ಅವರು ಬ್ಲ್ಯಾಕ್ ಮಂಜು ಡ್ರ್ಯಾಗನ್ ಮಂಜು ಆಗ್ಬೋದು ಗಿಲ್ಲಿ ಚಂದ್ರು ಇನ್ಸ್ಪೆಕ್ಟರ್ ಗಿರಿಜಾ ಶ್ರುತಿ ಬೇಬಿ ಅಮ್ಮ ಹಾಗೂ ಎಮ್ ಎಲ್ ಎ ಹಾಗೂ ಇನ್ನೂ ಹಲವಾರು ಕ್ಯಾರೆಕ್ಟರ್ಗಳು ಈ ಸಿನಿಮಾದಲ್ಲಿ ಲೀಡ್ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಪ್ರತಿಯೊಂದು ಕ್ಯಾರೆಕ್ಟರ್ಗಳು ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ ಗುರು ಲಿಟ್ರಲಿ ಈಗಿನ ಜನ್ರೇಷನ್ನಲ್ಲಿ ಈಗಿನ ಯೂತ್ಸು ಯಾವ ರೀತಿ ಡ್ರಗ್ಸ್ಗೆ ಅಡಿಟ್ ಇದ್ದಾರೆ ಅದನ್ನು ಯಾವ ರೀತಿ ತಡೆಗಟ್ಟಬೇಕು ಅನ್ನೋ ಅನ್ನೋದು ಈ ಸಿನಿಮಾದಲ್ಲಿ ತುಂಬಾ ಇನ್ಸ್ಪೈರಿಂಗಾಗಿ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು ಭೀಮಾ ಚಿತ್ರದಲ್ಲಿ ಮೇನ್ ಹೈಲೈಟ್ ಏನಪ್ಪ ಅಂದರೆ ಭೀಮನ ಹುಡುಗರು ಇರ್ತಾರಲ್ಲ ಅವರೆಲ್ಲ ಡ್ರಗ್ಸ್ಗೆ ಹಡಿಟ್ ಆಗಿಬಿಟ್ಟಿರ್ತಾರೆ ಆ ಡ್ರಗ್ಸ್ಗೆ ಹಡಿಟ್ ಆಗಿರೋರನ್ನೆಲ್ಲ ಡ್ರಗ್ಸ್ ಬಿಡಿಸ್ಬೇಕು ಅಂದ್ಬಿಟ್ಟು ಇವನು ಹೊಡೆದಾಡ್ತಾನೆ ಆ ಕಡೆ ಆಪೋಸಿಟಲ್ಲಿ ಡ್ರ್ಯಾಗನ್ ಮಂಜು ಏನು ಮಾಡ್ತಾನೆ ಡ್ರ್ಯಾಗನ್ ಮಂಜು ಡ್ರಗ್ಸ್ನ ಸಪ್ಲೈಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇರ್ತಾನೆ ಇವರಿಬ್ಬರಲ್ಲೂ ನಡೆಯುವಂತಹ ಜಿದ್ದ ಜಿದ್ದೇ ಈ ಸಿನಿಮಾದ ಸ್ಟೋರಿ ಅಂತಲೇ ಹೇಳ್ಬೋದು ತುಂಬಾ ಡಿಫ್ರೆಂಟ್ ಆಗಿದೆ ಗುರು ಈ ಸಿನಿಮಾ ಅಂತ ಪ್ರೀವಿಯಸ್ ಟೈಮಲ್ಲಂತೂ ಒಳ್ಳೆ ಕಲೆಕ್ಷನ್ನ ಮಾಡೋ ಕನ್ನಡ ಇಂಡಸ್ಟ್ರಿ ಸಿನಿಮಾವಾಗಿದೆ ಯಾಕೆಂದರೆ ವರ್ಷದ ಆರು ತಿಂಗಳಿಂದಲೂ ಸಹ ಯಾವುದೇ ದೊಡ್ಡ ಸಿನಿಮಾಗಳಲ್ಲಿ ಥಾಣಾ ಇಂಡಸ್ಟ್ರಿ ಬಿಕ್ಕು ಇತ್ತು ಆ ಟೈಮಲ್ಲಿ ಭೀಮಾ ಚಿತ್ರ ಬಂದು ಒಳ್ಳೆ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಡಿ ಎಲ್ಲ ಇಂಡಸ್ಟ್ರಿಯವರು ತಿರುಗಿ ನೋಡಬೇಕು ಆ ರೀತಿ ಮಾಡಿದಂಥ ಸಿನಿಮಾ ಇನ್ನು ಈ ಸಿನಿಮಾದ ಬಜೆಟ್ ವೈಸ್ ಬಗ್ಗೆ ಬಂತು ಅಂದರೆ ಎಂಟು ಕೋಟಿ ವೆಚ್ಚದಲ್ಲಿ ಈ ಸಿನಿಮಾ ನಿರ್ಮಾಣವಾಗಿದೆ ಅದೇ ರೀತಿ ಸಿನಿಮಾ ಬಾಕ್ಸ್ ಆಫೀಸ್ ಕಲೆಕ್ಷನ್ ವೈಸಲ್ಲಿ ಕಲೆಕ್ಷನ್ ಮಾಡಿದರ ಬಗ್ಗೆ ಬಂತು ಅಂದರೆ ಈ ಸಿನಿಮಾವು ಸುಮಾರು ಇಪ್ಪತ್ತೈದು ಕೋಟಿಗಿಂತಲೂ ಅಧಿಕವಾದ ಮೊತ್ತದಲ್ಲಿ ಅಮೌಂಟನ್ನು ಕೂಡ ಕಲೆಕ್ಷನ್ ಮಾಡಿರುವಂಥ ಚಿತ್ರವಾಗಿದೆ ಅಂತಲೇ ಹೇಳ್ಬೋದು ಪ್ರೀವಿಯಸ್ ಟೈಮಲ್ಲಿ ಹಲವಾರು ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತಾ ಇದೆ ಬಟ್ ದುನಿಯಾ ವಿಜಯ್ ವಿಜಯವ್ರದೇ ಒಂದು ಸಪ್ರೇಟ್ ಕ್ಯಾಟಗರಿಯ ಸಿನಿಮಾಗಳನ್ನು ಕೊಡ್ತಾ ಇದ್ದಾರೆ ಅವರ ಸಿನಿಮಾಗಳು ನೆಕ್ಸ್ಟ್ ಲೆವೆಲ್ಲಾಗಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡುವಂಥ ಸಿನಿಮಾಗಳಲ್ಲಿ ಇಷ್ಟಲ್ಲಿ ನಂಬರ್ ಒನ್ ಸ್ಥಾನದಲ್ಲೂ ಕೂಡ ಈ ವರ್ಷ ಹೋಗಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ದುನಿಯಾ ವಿಜಯ್ ಅವರು ನಟಿಸಿ ನಿರ್ದೇಶನವನ್ನು ಮಾಡಿರುವಂತಹ ಭೀಮಾ ಸಿನಿಮಾದ ಸ್ಟೋರಿ ವೈಸ್ ಬಗ್ಗೆ ಬಂತು ಅಂದರೆ ಕತೆಯ ನಾಯಕ ಕಥೆಯ ನಾಯಕ ಅಚ್ಯುತ್ ಕುಮಾರ್ ಅವರು ಕೂಡ ಭೀಮಾ ಅವರ ತಂದೆ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಇನ್ನು ರಂಗಾಯಣ ಸಹ ಒಂದು ವಿಶಿಷ್ಟವಾದಂಥ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಅಶ್ವಿನಿ ಅವರು ಅಶ್ವಿನಿ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ಇನ್ನು ಹಲವಾರು ದೊಡ್ಡ ದೊಡ್ಡ ಕಲಾವಿದರುಗಳು ಈ ಸಿನಿಮಾದಲ್ಲಿ ಲೀಡ್ ರೋಲ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ ಇನ್ನು ಭೀಮಾ ಸಿನಿಮಾದ ಸ್ಟೋರಿ ವೈಸ್ ಬಗ್ಗೆ ಬಂತು ಅಂದ್ರೆ ಕಥೆಯ ನಾಯಕ ಭೀಮಾ ಭೀಮಾ ಆ್ಯಕ್ಚುಲಿ ಅವನು ಚಿಕ್ಕ ವಯಸ್ಸಿಂದನೂ ಕೂಡ ಅನಾಥನಾಗಿರ್ತಾನೆ ಆ್ಯಕ್ಚುಲಿ ರಘು ಅನ್ನುವಂಥ ಒಬ್ಬರು ಗ್ಯಾರೇಜಲ್ಲಿ ಬಂದು ಇವನು ಕೆಲಸಕ್ಕೆ ಸೇರ್ಕೊಳ್ತಾನೆ ಇವನು ಬರೋಕ್ಕೂ ಮೊದಲು ಯಾರಪ್ಪ ಅಂತಂದರೆ ಒಬ್ಬ ವ್ಯಕ್ತಿ ಅಂದರೆ ಡ್ರ್ಯಾಗನ್ ಮಂಜು ಇವರ ಗ್ಯಾರೇಜ್ಗೆ ಸೇರಿಕೊಂಡು ತುಂಬಾ ಹೆಸರನ್ನ ಮಾಡಿ ಅವರತ್ರ ಹತ್ರ ಎಲ್ಲ ಥರದ ವಿಷಯಗಳನ್ನು ತಿಳ್ಕೊಂಡು ಏನು ಮಾಡ್ತಾನೆ ಒಂದ್ಸಲ ಏನಾಗುತ್ತೆ ಡ್ರ್ಯಾಗನ್ ಮಂಜು ಇದೇ ರೀತಿ ಕೆಲಸವನ್ನು ಮಾಡ್ತಾ ಇರಬೇಕಾದ್ರೆ ಅವರ ಅಂಗಡಿಗೆ ಒಬ್ಬ ಬರ್ತಾನೆ ಕಸ್ಟಮರು ಕಸ್ಟಮರ್ ಬಂದ್ಬಿಡು ಏನಕ್ಕೋಸ್ಕರ ಎಲ್ಲಿ ಸಾಯ್ತಾ ಇದೆಯಾ ಬಾ ನನ್ನ ಜೊತೆ ನನ್ನ ಜೊತೆ ಬಂದರೆ ನಿನಗೆ ಒಳ್ಳೆ ಬಿಸ್ನೆಸ್ಸನ್ನು ಕೊಡಿಸ್ತಾನೆ ಡ್ರಗ್ಸ್ ಸಪ್ಲೈಯನ್ನು ಮಾಡು ನನಗೆ ಅರ್ಧ ಅಂದ್ಬಿಟ್ಟು ಮಾತಾಡ್ಕೊಳ್ತಾರೆ ಅದೇ ರೀತಿ ಅವನು ಕೂಡ ಓಕೆ ಅಂದ್ಬಿಟ್ಟು ಒಪ್ಕೊಳ್ತಾನೆ ಒಪ್ಕೊಂಡಾದ ನಂತರ ಏನಾಗುತ್ತೆ ಡ್ರ್ಯಾಗನ್ ಮಂಜು ಏನು ಮಾಡ್ತಾನೆ ಡ್ರಗ್ಸ್ ಸಪ್ಲೈ ಮಾಡ್ತಾ ಇರ್ತಾನೆ ಒಂದ್ಸಲ ಏನಾಗುತ್ತೆ ಗ್ಯಾರೇಜ್ ಓನರ್ ಮಗ ಇರ್ತಾನಲ್ಲ ಅವನು ಡ್ರಗ್ಸ್ ಕೇಳ್ತಾನೆ ಅವನಿಗೂ ಕೂಡ ಫ್ರೀಯಾಗಿ ಕೊಟ್ಟುಬಿಡ್ತಾನೆ ಅವನು ಡ್ರ್ಯಾಗನ್ ಅವರ ಅವ್ರ ಓನರ್ ಅವ್ರ ಮಗ ಇರ್ತಾನಲ್ಲ ಅವನು ಡ್ರಗ್ಸನ್ನು ಹೊಡೆದ್ಬಿಟ್ಟು ಏನಾಗುತ್ತೆ ಆ್ಯಕ್ಸಿಡೆಂಟ್ ಆಗಿ ತೀರ್ ಹೋಗ್ಬಿಡ್ತಾನೆ ಅಲ್ಲಿ ಡೆತ್ ರಿಪೋರ್ಟ್ ಬಂದಾಗ ಗೊತ್ತಾಗುತ್ತೆ ಅವನು ಡ್ರಗ್ಸನ್ನು ಹೊಡೆದ್ಬಿಟ್ಟು ಸತ್ತೋಗಿರೋದು ಅಂತ ಆಮೇಲೆ ಯಾರು ಇಲ್ಲಿ ಡ್ರಗ್ಸ್ ಮಾರೋದು ಅಂತ ಹೇಳಿದಾಗ ಇವನ್ನ ಎಲ್ಲರೂ ಕೂಡ ಡ್ರ್ಯಾಗನ್ ಮಂಜಿನ ತೋರಿಸ್ಬಿಡ್ತಾರೆ ಅದಾದ ನಂತರ ಡ್ರ್ಯಾಗನ್ ಓನ್ ಅದೇ ಗ್ಯಾರೇಜ್ ಓನರ್ ಇರ್ತಾರಲ್ಲ ಅವರು ಇವನಿಗೆ ಸಿಕ್ಕಾಪಟ್ಟೆ ಹೊಡೆದು ಹೊರಗಡೆ ಹಾಕ್ಬಿಡ್ತಾರೆ ಅದೇ ಟೈಮಲ್ಲಿ ಅವನು ಗಿಟ್ ಮಾಡ್ಕೊಂಡು ಶ್ರೀಮಂತ ಆಗ್ಬಿಡ್ತಾನೆ ಅದೇ ಸೇಮ್ ಇವನು ಹೆಂಗೆ ಸೇರ್ಕೊಂಡು ಅದೇ ರೀತಿ ಭೀಮನು ಕೂಡ ಬಂದು ಗ್ಯಾರೇಜ್ಗೆ ಸೇರ್ಕೊಳ್ತಾನೆ ಆದರೆ ಅವರ ಓನರ್ ಬಗ್ಗೆ ಮತ್ತು ಇನ್ನಿತರ ಯಾರ್ಯಾರ ಅವರ ಅಮ್ಮನ ಬಗ್ಗೆ ಏನಾರು ಮಾತಾಡ್ಬಿಟ್ರೆ ಮಾತ್ರ ಅಟ್ಟು ಆಡಿಸ್ಕೊಂಡು ಒಡೆಯದೇ ಇವ್ನ ಕೆಲಸ ಅಂತಲೇ ಹೇಳ್ಬೋದು ಅದೇ ರೀತಿ ಭೀಮಂದು ಒಂದು ಡಿಫ್ರೆಂಟ್ ಆದಂಥ ಆ ಒಂದು ಒಂದು ಗ್ರೂಪ್ ಎಲ್ಲ ಬಳಗ ಇರುತ್ತೆ ಇವ್ರದ್ದು ಎಲೆಕ್ಷನ್ ಟೈಮಲ್ಲೂ ಕೂಡ ಭೀಮನ್ನು ಅರೆಸ್ಟನ್ನು ಮಾಡೋಕ್ಕಾಗಲ್ಲ ಡ್ರ್ಯಾಗನ್ ಮಂಜುನೂ ಅರೆಸ್ಟನ್ನು ಮಾಡೋಕ್ಕಾಗಲ್ಲ ಡ್ರ್ಯಾಗನ್ ಮಂಜು ಕಡೆ ಹೋಯ್ತು ಅಂದರೆ ದುಡ್ಡನ್ನು ಕೊಡ್ತಾನೆ ಇನ್ನು ಭೀಮ ಅವ್ರ ಕಡೆಗೆ ಹೋಗ್ತು ಅಂದರೆ ಒಗ್ಗಟ್ಟಿರೋದ್ರಿಂದ ಅವ್ರನ್ನೂ ಕೂಡ ಕೆಣಕೋಕ್ಕೆ ಅವಾಗ ಅವಾಗೇನಾಗುತ್ತೆ ಗಿರಿಜಾ ಅನ್ನುವಂಥ ಒಂದು ಕ್ಯಾರೆಕ್ಟರ್ ಊರು ಎಕ್ಸ್ಪೆಷಲಿ ನೆಕ್ಸ್ಟ್ ಲೆವೆಲ್ ಆಗಿ ಪೊಲೀಸ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಲಿಟ್ರಲಿ ಅವ್ರ ಕ್ಯಾರೆಕ್ಟರ್ ಮಾತ್ರ ತುಂಬಾ ಮಾಸ್ ಅಂಡ್ ರಗಾರ್ಡ್ ಆಗಿದೆ ಅಂತಲೇ ಹೇಳ್ಬೋದು ಹಾಗೆ ಈ ಸಿನಿಮಾವು ತುಂಬ ಅಂದರೆ ತುಂಬಾ ನೆಕ್ಸ್ಟ್ ಲೆವೆಲ್ ಆಗಿದೆ ಗುರು ಸಿನಿಮಾದಲ್ಲಿ ಬ್ಲಡ್ ಶೇಡನ್ನು ನೀವು ಅಂದರೆ ಎವ್ವಿ ನೋಡ್ತೀರಾ ಯಾಕೆಂದರೆ ಲಿಟ್ರಲಿ ಪ್ರತಿಯೊಂದು ಸೀನ್ಗಳು ಕೂಡ ತುಂಬಾ ಯುನೀಕ್ ಆಗಿದೆ ಗುರು ಅದೇ ರೀತಿ ಭೀಮಾ ಸಿನಿಮಾವನ್ನು ದುನಿಯಾ ವಿಜಯವರ ಬರೆದು ನಿರ್ದೇಶನವನ್ನು ಮಾಡಿರುವಂತಹ ಸಿನಿಮಾವಾಗಿದೆ ಈ ಸಿನಿಮಾ ಆಗಸ್ಟ್ ಒಂಬತ್ತರ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಿಲೀಸ್ ಆಗಿತ್ತು ಈ ಸಿನಿಮಾದ ಪ್ರೊಡ್ಯೂಸರ್ ಬಗ್ಗೆ ಬಂತು ಅಂದರೆ ಕೃಷ್ಣ ಕಾರ್ತಿಕ್ ಅವರು ಈ ಸಿನಿಮಾವನ್ನು ಪ್ರೊಡ್ಯೂಸನ್ನು ಮಾಡಿದ್ದಾರೆ ಹಾಗೆ ಚಂದ್ರಶೇಖರ್ ಅವರು ಅಶ್ವಿನಿ ಬ್ಲ್ಯಾಕ್ ಅವರು ಕ್ಯಾರೆಕ್ಟರ್ಸ್ಗಳು ಯಾವುದಾದ್ರು ಬರುತ್ತೆ ಅಂದರೆ ಅವರು ಬ್ಲ್ಯಾಕ್ ಮಂಜು ಡ್ರ್ಯಾಗನ್ ಮಂಜು ಆಗ್ಬೋದು ಗಿಲ್ಲಿ ಚಂದ್ರು ಇನ್ಸ್ಪೆಕ್ಟರ್ ಗಿರಿಜಾ ಶ್ರುತಿ ಬೇಬಿ ಅಮ್ಮ ಹಾಗೂ ಎಮ್ ಎಲ್ ಎ ಹಾಗೂ ಇನ್ನೂ ಹಲವಾರು ಕ್ಯಾರೆಕ್ಟರ್ಗಳು ಈ ಸಿನಿಮಾದಲ್ಲಿ ಲೀಡ್ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಪ್ರತಿಯೊಂದು ಕ್ಯಾರೆಕ್ಟರ್ಗಳು ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ ಗುರು ಲಿಟ್ರಲಿ ಈಗಿನ ಜನ್ರೇಷನ್ನಲ್ಲಿ ಈಗಿನ ಯೂತ್ಸು ಯಾವ ರೀತಿ ಡ್ರಗ್ಸ್ಗೆ ಅಡಿಟ್ ಇದ್ದಾರೆ ಅದನ್ನು ಯಾವ ರೀತಿ ತಡೆಗಟ್ಟಬೇಕು ಅನ್ನೋ ಅನ್ನೋದು ಈ ಸಿನಿಮಾದಲ್ಲಿ ತುಂಬಾ ಇನ್ಸ್ಪೈರಿಂಗಾಗಿ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು ಭೀಮಾ ಚಿತ್ರದಲ್ಲಿ ಮೇನ್ ಹೈಲೈಟ್ ಏನಪ್ಪ ಅಂದರೆ ಭೀಮನ ಹುಡುಗರು ಇರ್ತಾರಲ್ಲ ಅವರೆಲ್ಲ ಡ್ರಗ್ಸ್ಗೆ ಅಡೀಟ್ ಆಗಿಬಿಟ್ಟಿರ್ತಾರೆ ಆ ಡ್ರಗ್ಸ್ಗೆ ಹಡಿಟ್ ಆಗಿರೋರನ್ನೆಲ್ಲ ಡ್ರಗ್ಸ್ ಬಿಡಿಸ್ಬೇಕು ಅಂದ್ಬಿಟ್ಟು ಇವನು ಹೊಡೆದಾಡ್ತಾನೆ ಆ ಕಡೆ ಆಪೋಸಿಟಲ್ಲಿ ಡ್ರ್ಯಾಗನ್ ಮಂಜು ಏನು ಮಾಡ್ತಾನೆ ಡ್ರ್ಯಾಗನ್ ಮಂಜು ಡ್ರಗ್ಸ್ನ ಸಪ್ಲೈಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇರ್ತಾನೆ ಇವರಿಬ್ಬರಲ್ಲೂ ನಡೆಯುವಂತಹ ಜಿದ್ದ ಜಿದ್ದೇ ಈ ಸಿನಿಮಾದ ಸ್ಟೋರಿ ಅಂತಲೇ ಹೇಳ್ಬೋದು ತುಂಬಾ ಡಿಫ್ರೆಂಟ್ ಆಗಿದೆ ಗುರು ಈ ಸಿನಿಮಾ ಮತ್ತು ಪ್ರೀವಿಯಸ್ ಟೈಮಲ್ಲಂತೂ ಒಳ್ಳೆ ಕಲೆಕ್ಷನ್ನ ಮಾಡೋದಂಥ ಕನ್ನಡ ಇಂಡಸ್ಟ್ರಿ ಸಿನಿಮಾವಾಗಿದೆ ಏಕೆಂದರೆ ವರ್ಷದ ಆರು ತಿಂಗಳಿಂದಲೂ ಸಹ ಯಾವುದೇ ದೊಡ್ಡ ಸಿನಿಮಾಗಳಲ್ಲಿ ಕಾಣಾ ಇಂಡಸ್ಟ್ರಿ ಬಿಕ್ಕು ಇತ್ತು ಆ ಟೈಮಲ್ಲಿ ಭೀಮಾ ಚಿತ್ರ ಬಂದು ಒಳ್ಳೆ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಡಿ ಎಲ್ಲ ಇಂಡಸ್ಟ್ರಿಯವರು ತಿರುಗಿ ನೋಡಬೇಕು ಆ ರೀತಿ ಮಾಡಿದಂಥ ಸಿನಿಮಾ ಇನ್ನು ಈ ಸಿನಿಮಾದ ಬಜೆಟ್ ವೈಸ್ ಬಗ್ಗೆ ಬಂತು ಅಂದರೆ ಎಂಟು ಕೋಟಿ ವೆಚ್ಚದಲ್ಲಿ ಈ ಸಿನಿಮಾ ನಿರ್ಮಾಣವಾಗಿದೆ ಅದೇ ರೀತಿ ಈ ಸಿನಿಮಾ ಬಾಕ್ಸ್ ಆಫೀಸ್ ಕಲೆಕ್ಷನ್ ವೈಸಲ್ಲಿ ಕಲೆಕ್ಷನ್ ಮಾಡಿದರ ಬಗ್ಗೆ ಬಂತು ಅಂದರೆ ಈ ಸಿನಿಮಾವು ಸುಮಾರು ಇಪ್ಪತ್ತೈದು ಕೋಟಿಗಿಂತಲೂ ಅಧಿಕವಾದ ಮೊತ್ತದಲ್ಲಿ ಅಮೌಂಟನ್ನು ಕೂಡ ಕಲೆಕ್ಷನ್ನ ಮಾಡಿರುವಂಥ ಚಿತ್ರವಾಗಿದೆ ಅಂತಲೇ ಹೇಳ್ಬೋದು ಪ್ರೀವಿಯಸ್ ಟೈಮಲ್ಲಿ ಹಲವಾರು ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತಾ ಇದೆ ಬಟ್ ದುನಿಯಾ ವಿಜಯ್ ಅವ್ರದ್ದೇ ಒಂದು ಸಪ್ರೇಟ್ ಕ್ಯಾಟಗರಿಯ ಸಿನಿಮಾಗಳನ್ನು ಕೊಡ್ತಾ ಇದ್ದಾರೆ ಅವ್ರ ಸಿನಿಮಾಗಳು ನೆಕ್ಸ್ಟ್ ಲೆವೆಲ್ಲಾಗಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡುವಂಥ ಸಿನಿಮಾಗಳಲ್ಲಿ ಇಷ್ಟಲ್ಲಿ ನಂಬರ್ ಒನ್ ಸ್ಥಾನದಲ್ಲೂ ಕೂಡ ಈ ವರ್ಷ ಹೋಗಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ದುನಿಯಾ ವಿಜಯ್ ಅವರು ನಟಿಸಿ ನಿರ್ದೇಶನವನ್ನು ಮಾಡಿರುವಂತಹ ಭೀಮಾ ಸಿನಿಮಾದ ಸ್ಟೋರಿ ವೈಸ್ ಬಗ್ಗೆ ಬಂತು ಅಂದರೆ ಕತೆಯ ನಾಯಕ ಕತೆಯ ನಾಯಕ ಇನ್ನು ರಂಗಾಯಣ ರಘುವವರು ಸಹ ಒಂದು ವಿಶಿಷ್ಟವಾದಂಥ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಅಶ್ವಿನಿಯವರು ಅಶ್ವಿನಿ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ಇನ್ನು ಹಲವಾರು ದೊಡ್ಡ ದೊಡ್ಡ ಕಲಾವಿದರುಗಳು ಈ ಸಿನಿಮಾದಲ್ಲಿ ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಇನ್ನು ಭೀಮಾ ಸಿನಿಮಾದ ಸ್ಟೋರಿ ವೈಸ್ ಬಗ್ಗೆ ಬಂತು ಅಂದರೆ ಕಥೆಯ ನಾಯಕ ಭೀಮಾ ಭೀಮಾ ಆ್ಯಕ್ಚುಲಿ ಅವನು ಚಿಕ್ಕ ವಯಸ್ಸಿಂದನೂ ಕೂಡ ಅನಾಥನಾಗಿರ್ತಾನೆ ಆ್ಯಕ್ಚುಲಿ ರಘು ಅನ್ನುವಂಥ ಒಬ್ಬರು ಗ್ಯಾರೇಜಲ್ಲಿ ಬಂದು ಇವನು ಕೆಲಸಕ್ಕೆ ಸೇರ್ಕೊಳ್ತಾನೆ ಇವ್ನ ಬರೋಕ್ಕೂ ಮೊದಲು ಯಾರಪ್ಪ ಅಂತಂದರೆ ಒಬ್ಬ ವ್ಯಕ್ತಿ ಅಂದರೆ ಡ್ರ್ಯಾಗನ್ ಮಂಜು ಇವರ ಗ್ಯಾರೇಜ್ಗೆ ಸೇರಿಕೊಂಡು ತುಂಬಾ ಹೆಸರನ್ನ ಮಾಡಿ ಅವ್ರ ಹತ್ರ ಎಲ್ಲ ಥರದ ವಿಷಯಗಳನ್ನು ತಿಳ್ಕೊಂಡು ಏನು ಮಾಡ್ತಾನೆ ಒಂದ್ಸಲ ಏನಾಗುತ್ತೆ ಡ್ರ್ಯಾಗನ್ ಮಂಜು ಇದೇ ರೀತಿ ಕೆಲಸವನ್ನು ಮಾಡ್ತಾ ಇರಬೇಕಾದ್ರೆ ಅವರ ಅಂಗಡಿಗೆ ಒಬ್ಬ ಬರ್ತಾನೆ ಕಸ್ಟಮರು ಕಸ್ಟಮರ್ ಬಂದ್ಬಿಡು ಏನಕ್ಕೋಸ್ಕರ ಇಲ್ಲಿ ಸಾಯ್ತಾ ಇದೆಯಾ ಬಾ ನನ್ನ ಜೊತೆ ನನ್ನ ಜೊತೆ ಬಂದರೆ ನಿನಗೆ ಒಳ್ಳೆ ಬಿಸ್ನೆಸ್ಸನ್ನು ಕೊಡಿಸ್ತಾನೆ ಡ್ರಗ್ಸ್ ಸಪ್ಲೈಯನ್ನು ಮಾಡು ನನಗೆ ಅರ್ಧ ಅಂದ್ಬಿಟ್ಟು ಮಾತಾಡ್ಕೊಳ್ತಾರೆ ಅದೇ ರೀತಿ ಅವನು ಕೂಡ ಓಕೆ ಅಂದ್ಬಿಟ್ಟು ಒಪ್ಕೊಳ್ತಾನೆ ಒಪ್ಕೊಂಡಾದ ನಂತರ ಏನಾಗುತ್ತೆ ಡ್ರ್ಯಾಗನ್ ಮಂಜು ಏನು ಮಾಡ್ತಾನೆ ಡ್ರಗ್ಸ್ ಸಪ್ಲೈ ಮಾಡ್ತಾ ಇರ್ತಾನೆ ಒಂದ್ಸಲ ಏನಾಗುತ್ತೆ ಗ್ಯಾರೇಜ್ ಓನರ್ ಮಗ ಇರ್ತಾನಲ್ಲ ಅವನು ಡ್ರಗ್ಸ್ ಕೇಳ್ತಾನೆ ಅವ್ನಿಗೂ ಕೂಡ ಫ್ರೀಯಾಗಿ ಕೊಟ್ಟುಬಿಡ್ತಾನೆ ಅವನು ಡ್ರ್ಯಾಗನ್ ಅವರ ಅವರು ಓನರ್ ಅವ್ರ ಮಗ ಇರ್ತಾನಲ್ಲ ಅವನು ಡ್ರಗ್ಸನ್ನು ಹೊಡೆದ್ಬಿಟ್ಟು ಏನಾಗುತ್ತೆ ಆ್ಯಕ್ಸಿಡೆಂಟ್ ಆಗಿ ತೀರೋಗ್ಬಿಡ್ತಾನೆ ಅಲ್ಲಿ ಡೆತ್ ರಿಪೋರ್ಟ್ ಬಂದಾಗ ಗೊತ್ತಾಗುತ್ತೆ ಅವನು ಡ್ರಗ್ಸನ್ನು ಹೊಡೆದ್ಬಿಟ್ಟು ಸತ್ತೋಗಿರೋದು ಅಂತ ಆಮೇಲೆ ಯಾರು ಇಲ್ಲಿ ಡ್ರಗ್ಸ್ ಮಾರೋದು ಅಂತ ಹೇಳಿದಾಗ ಇವನ್ನ ಎಲ್ಲರೂ ಕೂಡ ಡ್ರ್ಯಾಗನ್ ಮಂಜೂನ್ ತೋರಿಸ್ಬಿಡ್ತಾರೆ ಅದಾದ ನಂತರ ಡ್ರ್ಯಾಗನ್ ಓನ್ ಅದೇ ಗ್ಯಾರೇಜ್ ಓನರ್ ಇರ್ತಾರಲ್ಲ ಅವರು ಇವನಿಗೆ ಸಿಕ್ಕಾಪಟ್ಟೆ ಹೊಡೆದು ಹೊರಗಡೆ ಹಾಕ್ಬಿಡ್ತಾರೆ ಅದೇ ಟೈಮಲ್ಲಿ ಅವನು ಗಿಟ್ ಮಾಡ್ಕೊಂಡು ಶ್ರೀಮಂತ ಆಗ್ಬಿಡ್ತಾನೆ ಅದೇ ಸೇಮ್ ಇವ್ನ ಹೆಂಗೆ ಸೇರ್ಕೊಂಡು ಅದೇ ರೀತಿ ಭೀಮನು ಕೂಡ ಬಂದು ಗ್ಯಾರೇಜ್ಗೆ ಸೇರ್ಕೊಳ್ತಾನೆ ಆದರೆ ಅವರ ಓನರ್ ಬಗ್ಗೆ ಮತ್ತು ಇನ್ನಿತರ ಯಾರ್ಯಾರ ಅವರ ಅಮ್ಮನ ಬಗ್ಗೆ ಏನಾರು ಮಾತಾಡ್ಬಿಟ್ರೆ ಮಾತ್ರ ಅಟ್ಟು ಆಡಿಸ್ಕೊಂಡು ಒಡೆಯೋದೇ ಇವನ ಕೆಲಸ ಅಂತಲೇ ಹೇಳ್ಬೋದು ಅದೇ ರೀತಿ ಭೀಮಂದು ಒಂದು ಡಿಫ್ರೆಂಟ್ ಆದಂಥ ಆ ಒಂದು ಒಂದು ಗ್ರೂಪ್ ಎಲ್ಲ ಬಳಗ ಇರುತ್ತೆ ಇವ್ರದ್ದು ಎಲೆಕ್ಷನ್ ಟೈಮಲ್ಲೂ ಕೂಡ ಭೀಮನ್ನು ಅರೆಸ್ಟನ್ನು ಮಾಡೋಕ್ಕಾಗಲ್ಲ ಡ್ರ್ಯಾಗನ್ ಮಂಜು ಅರೆಸ್ಟನ್ನು ಮಾಡೋಕ್ಕಾಗಲ್ಲ ಡ್ರ್ಯಾಗನ್ ಮಂಜು ಕಡೆ ಹೋಯ್ತು ಅಂದರೆ ದುಡ್ಡನ್ನು ಕೊಡ್ತಾನೆ ಇನ್ನು ಭೀಮ ಅವ್ರ ಕಡೆಗೆ ಹೋಗ್ತು ಅಂದರೆ ಒಗ್ಗಟ್ಟಿರೋದ್ರಿಂದ ಅವ್ರನ್ನೂ ಕೂಡ ಕೆಣಕೋಕ್ಕೆ ಅವಾಗ ಅವಾಗೇನಾಗುತ್ತೆ ಗಿರಿಜಾ ಅನ್ನುವಂಥ ಒಂದು ಕ್ಯಾರೆಕ್ಟರ್ ಊರು ಎಕ್ಸ್ಪೆಷಲಿ ನೆಕ್ಸ್ಟ್ ಲೆವೆಲ್ ಆಗಿ ಪೊಲೀಸ್ ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ್ದಾರೆ ಲಿಟ್ರಲಿ ಅವ್ರ ಕ್ಯಾರೆಕ್ಟರ್ ಮಾತ್ರ ತುಂಬಾ ಮಾಸ್ ಅಂಡ್ ರಗಾರ್ಡ್ ಆಗಿದೆ ಅಂತಲೇ ಹೇಳ್ಬೋದು ಹಾಗೆ ಈ ಸಿನಿಮಾವು ತುಂಬ ಅಂದರೆ ತುಂಬಾ ನೆಕ್ಸ್ಟ್ ಲೆವೆಲ್ ಆಗಿದೆ ಗುರು ಸಿನಿಮಾದಲ್ಲಿ ಬ್ಲಡ್ ಶೇಡನ್ನು ನೀವು ಎವ್ವಿ ಅಂದರೆ ಎವ್ವಿ ನೋಡ್ತೀರ ಯಾಕೆಂದರೆ ಲಿಟ್ರಲಿ ಪ್ರತಿಯೊಂದು ಸೀನ್ಗಳು ಕೂಡ ತುಂಬಾ ಯುನೀಕ್ ಆಗಿದೆ ಗುರು ಅದೇ ರೀತಿ ಭೀಮಾ ಸಿನಿಮಾವನ್ನು ದುನಿಯಾ ವಿಜಯ್ ಅವರ ಬರೆದು ನಿರ್ದೇಶನವನ್ನು ಮಾಡಿರುವಂತಹ ಸಿನಿಮಾವಾಗಿದೆ ಈ ಸಿನಿಮಾ ಆಗಸ್ಟ್ ಒಂಬತ್ತರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರಿಲೀಸ್ ಆಗಿತ್ತು ಈ ಸಿನಿಮಾದ ಪ್ರೊಡ್ಯೂಸರ್ ಬಗ್ಗೆ ಬಂತು ಅಂದರೆ ಕೃಷ್ಣ ಕಾರ್ತಿಕ್ ಅವರು ಈ ಸಿನಿಮಾವನ್ನು ಪ್ರೊಡ್ಯೂಸನ್ನು ಮಾಡಿದ್ದಾರೆ ಹಾಗೆ ಚಂದ್ರಶೇಖರ್ ಅವರು ಅಶ್ವಿನಿ ಬ್ಲ್ಯಾಕ್ ಅವರು ಕ್ಯಾರೆಕ್ಟರ್ಸ್ಗಳು ಯಾವುದಾದ್ರು ಬರುತ್ತೆ ಅಂದರೆ ಅಶ್ವಿನಿಯವರು ಬ್ಲ್ಯಾಕ್ ಮಂಜು ಡ್ರ್ಯಾಗನ್ ಮಂಜು ಆಗ್ಬೋದು ಗಿಲ್ಲಿ ಚಂದ್ರು ಇನ್ಸ್ಪೆಕ್ಟರ್ ಗಿರಿಜಾ ಶ್ರುತಿ ಬೇಬಿ ಅಮ್ಮ ಹಾಗೂ ಎಮ್ ಎಲ್ ಎ ಹಾಗೂ ಇನ್ನೂ ಹಲವಾರು ಕ್ಯಾರೆಕ್ಟರ್ಗಳು ಈ ಸಿನಿಮಾದಲ್ಲಿ ಲೀಡ್ ಕಾಣಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಪ್ರತಿಯೊಂದು ಕ್ಯಾರೆಕ್ಟರ್ಗಳು ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ ಗುರು ಲಿಟ್ರಲಿ ಈಗಿನ ಜನ್ರೇಷನ್ನಲ್ಲಿ ಈಗಿನ ಯೂತ್ಸು ಯಾವ ರೀತಿ ಡ್ರಗ್ಸ್ಗೆ ಅಡಿಕ್ಟ್ ಇದ್ದಾರೆ ಅದನ್ನು ಯಾವ ರೀತಿ ತಡೆಗಟ್ಟಬೇಕು ಅನ್ನೋ ಒಂದು ಈ ಸಿನಿಮಾದಲ್ಲಿ ತುಂಬಾ ಇನ್ಸ್ಪೈರಿಂಗಾಗಿ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು ಭೀಮಾ ಚಿತ್ರದಲ್ಲಿ ಮೇನ್ ಹೈಲೈಟ್ ಏನಪ್ಪ ಅಂದರೆ ಭೀಮನ ಹುಡುಗರು ಇರ್ತಾರಲ್ಲ ಅವರೆಲ್ಲ ಡ್ರಗ್ಸ್ಗೆ ಹಡಿಟ್ ಆಗ್ಬಿಟ್ಟಿರ್ತಾರೆ ಆ ಡ್ರಗ್ಸ್ಗೆ ಹಡಿಟ್ ಆಗಿರೋರನ್ನೆಲ್ಲ ಡ್ರಗ್ಸ್ ಬಿಡಿಸ್ಬೇಕು ಅಂದ್ಬಿಟ್ಟು ಇವನು ಹೊಡೆದಾಡ್ತಾನೆ ಆ ಕಡೆ ಆಪೋಸಿಟಲ್ಲಿ ಡ್ರ್ಯಾಗನ್ ಮಂಜು ಏನು ಮಾಡ್ತಾನೆ ಡ್ರ್ಯಾಗನ್ ಮಂಜು ಡ್ರಗ್ಸ್ನ ಸಪ್ಲೈಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇರ್ತಾನೆ ಇವರಿಬ್ಬರಲ್ಲೂ ನಡೆಯುವಂತಹ ಜಿದ್ದಾ ಜಿದ್ದೇ ಈ ಸಿನಿಮಾದ ಸ್ಟೋರಿ ಅಂತಲೇ ಹೇಳ್ಬೋದು ತುಂಬಾ ಡಿಫ್ರೆಂಟ್ ಆಗಿದೆ ಗುರು ಈ ಸಿನಿಮಾ ಅಂತ ಪ್ರೀವಿಯಸ್ ಟೈಮಲ್ಲಂತೂ ಒಳ್ಳೆ ಕಲೆಕ್ಷನ್ನ ಮಾಡಿದಂಥ ಕನ್ನಡ ಇಂಡಸ್ಟ್ರಿ ಸಿನಿಮಾವಾಗಿದೆ ಏಕೆಂದರೆ ವರ್ಷದ ಆರು ತಿಂಗಳಿಂದಲೂ ಸಹ ಯಾವುದೇ ದೊಡ್ಡ ಸಿನಿಮಾಗಳಲ್ಲಿ ಕಾಣಾ ಇಂಡಸ್ಟ್ರಿ ಬಿಕ್ಕು ಇತ್ತು ಆ ಟೈಮಲ್ಲಿ ಭೀಮಾ ಚಿತ್ರ ಬಂದು ಒಳ್ಳೆ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಡಿ ಎಲ್ಲ ಇಂಡಸ್ಟ್ರಿಯವರು ತಿರುಗಿ ನೋಡಬೇಕು ಆ ರೀತಿ ಮಾಡಿದಂಥ ಸಿನಿಮಾ ಇನ್ನು ಈ ಸಿನಿಮಾದ ಬಜೆಟ್ ವೈಸ್ ಬಗ್ಗೆ ಬಂತು ಅಂದರೆ ಎಂಟು ಕೋಟಿ ವೆಚ್ಚದಲ್ಲಿ ಈ ಸಿನಿಮಾ ನಿರ್ಮಾಣವಾಗಿದೆ ಅದೇ ರೀತಿ ಈ ಸಿನಿಮಾ ಬಾಕ್ಸ್ ಆಫೀಸ್ ಕಲೆಕ್ಷನ್ ವೈಸಲ್ಲಿ ಕಲೆಕ್ಷನ್ನ ಮಾಡಿದ್ರ ಬಗ್ಗೆ ಬಂತು ಅಂದರೆ ಈ ಸಿನಿಮಾವು ಸುಮಾರು ಇಪ್ಪತ್ತೈದು ಕೋಟಿಗಿಂತಲೂ ಅಧಿಕವಾದ ಮೊತ್ತದಲ್ಲಿ ಅಮೌಂಟನ್ನು ಕೂಡ ಕಲೆಕ್ಷನ್ ಮಾಡಿರುವಂಥ ಚಿತ್ರವಾಗಿದೆ ಅಂತಲೇ ಹೇಳ್ಬೋದು ಪ್ರೀವಿಯಸ್ ಟೈಮಲ್ಲಿ ಹಲವಾರು ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತಾ ಇದೆ ಬಟ್ ದುನಿಯಾ ವಿಜಯ್ ಅವರದೇ ಒಂದು ಸಪ್ರೇಟ್ ಕ್ಯಾಟಗರಿಯ ಸಿನಿಮಾಗಳನ್ನು ಕೊಡ್ತಾ ಇದ್ದಾರೆ ಅವರ ಸಿನಿಮಾಗಳು ನೆಕ್ಸ್ಟ್ ಆಗಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡುವಂಥ ಸಿನಿಮಾಗಳಲ್ಲಿ ಇಷ್ಟಲ್ಲಿ ನಂಬರ್ ಒನ್ ಸ್ಥಾನದಲ್ಲೂ ಕೂಡ ಈ ವರ್ಷ ಹೋಗಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ದುನಿಯಾ ವಿಜಯ್ ಅವರು ನಟಿಸಿ ನಿರ್ದೇಶನವನ್ನು ಮಾಡಿರುವಂತಹ ಭೀಮಾ ಸಿನಿಮಾದ ಸ್ಟೋರಿ ವೈಸ್ ಬಗ್ಗೆ ಬಂತು ಅಂದರೆ ಕತೆಯ ನಾಯಕ ಕಥೆಯ ನಾಯಕ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಅಶ್ವಿನಿಯವರು ಅಶ್ವಿನಿ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ಇನ್ನು ಹಲವಾರು ದೊಡ್ಡ ದೊಡ್ಡ ಕಲಾವಿದರುಗಳು ಈ ಸಿನಿಮಾದಲ್ಲಿ ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಇನ್ನು ಭೀಮಾ ಸಿನಿಮಾದ ಸ್ಟೋರಿ ವೈಸ್ ಬಗ್ಗೆ ಬಂತು ಅಂದರೆ ಕಥೆಯ ನಾಯಕ ಭೀಮಾ ಭೀಮಾ ಆ್ಯಕ್ಚುಲಿ ಅವನು ಚಿಕ್ಕ ವಯಸ್ಸಿಂದನೂ ಕೂಡ ಅನಾಥನಾಗಿರ್ತಾನೆ ಆ್ಯಕ್ಚುಲಿ ರಘು ಅನ್ನುವಂಥ ಒಬ್ಬರು ಗ್ಯಾರೇಜಲ್ಲಿ ಬಂದು ಇವನು ಕೆಲಸಕ್ಕೆ ಸೇರ್ಕೊಳ್ತಾನೆ ಇವನು ಬರೋಕ್ಕೂ ಮೊದಲು ಯಾರಪ್ಪ ಅಂತಂದರೆ ಒಬ್ಬ ವ್ಯಕ್ತಿ ಅಂದರೆ ಡ್ರ್ಯಾಗನ್ ಮಂಜು ಇವರ ಗ್ಯಾರೇಜ್ಗೆ ಸೇರಿಕೊಂಡು ತುಂಬಾ ಹೆಸರನ್ನ ಮಾಡಿ ಅವ್ರ ಹತ್ರ ಎಲ್ಲ ಥರದ ವಿಷಯಗಳನ್ನು ತಿಳ್ಕೊಂಡು ಏನು ಮಾಡ್ತಾನೆ ಸಲ ಏನಾಗುತ್ತೆ ಡ್ರ್ಯಾಗನ್ ಮಂಜು ಇದೇ ರೀತಿ ಕೆಲಸವನ್ನು ಮಾಡ್ತಾ ಇರಬೇಕಾದ್ರೆ ಅವರ ಅಂಗಡಿಗೆ ಒಬ್ಬ ಬರ್ತಾನೆ ಕಸ್ಟಮರು ಕಸ್ಟಮರ್ ಬಂದ್ಬಿಡು ಏನಕ್ಕೋಸ್ಕರ ಎಲ್ಲಿ ಸಾಯ್ತಾ ಇದೆಯಾ ಬಾ ನನ್ನ ಜೊತೆ ನನ್ನ ಜೊತೆ ಬಂದರೆ ನಿನಗೆ ಒಳ್ಳೆ ಬಿಸ್ನೆಸ್ಸನ್ನು ಕೊಡಿಸ್ತಾನೆ ಡ್ರಗ್ಸ್ ಸಪ್ಲೈಯನ್ನು ಮಾಡು ನನಗೆ ಅರ್ಧ ಅಂದ್ಬಿಟ್ಟು ಮಾತಾಡ್ಕೊಳ್ತಾರೆ ಅದೇ ರೀತಿ ಅವನು ಕೂಡ ಓಕೆ ಅಂದ್ಬಿಟ್ಟು ಒಪ್ಕೊಳ್ತಾನೆ ಒಪ್ಕೊಂಡಾದ ನಂತರ ಏನಾಗುತ್ತೆ ಡ್ರ್ಯಾಗನ್ ಮಂಜು ಏನು ಮಾಡ್ತಾನೆ ಡ್ರಗ್ಸ್ ಸಪ್ಲೈ ಮಾಡ್ತಾಯಿರ್ತಾನೆ ಒಂದ್ಸಲ ಏನಾಗುತ್ತೆ ಗ್ಯಾರೇಜ್ ಓನರ್ ಮಗ ಇರ್ತಾನಲ್ಲ ಅವನು ಡ್ರಗ್ಸ್ ಕೇಳ್ತಾನೆ ಅವನಿಗೂ ಕೂಡ ಫ್ರೀಯಾಗಿ ಕೊಟ್ಬಿಡ್ತಾನೆ ಅವನು ಡ್ರ್ಯಾಗನ್ ಅವರ ಅವ್ರ ಓನರ್ ಅವ್ರ ಮಗ ಇರ್ತಾನಲ್ಲ ಅವನು ಡ್ರಗ್ಸನ್ನು ಹೊಡೆದ್ಬಿಟ್ಟು ಏನಾಗುತ್ತೆ ಆಕ್ಸಿಡೆಂಟ್ ಆಗಿ ಹೋಗ್ಬಿಡ್ತಾನೆ ಅಲ್ಲಿ ಡೆತ್ ರಿಪೋರ್ಟ್ ಬಂದಾಗ ಗೊತ್ತಾಗುತ್ತೆ ಅವನು ಡ್ರಗ್ಸನ್ನು ಹೊಡೆದ್ಬಿಟ್ಟು ಸತ್ತೋಗಿರೋದು ಅಂತ ಆಮೇಲೆ ಇಲ್ಲಿ ಡ್ರಗ್ಸ್ ಮಾಡೋದು ಅಂತ ಹೇಳಿದಾಗ ಇವನ್ನ ಎಲ್ಲರೂ ಕೂಡ ಡ್ರ್ಯಾಗನ್ ಮಂಜಿನ ತೋರಿಸ್ಬಿಡ್ತಾರೆ ಅದಾದ ನಂತರ ಡ್ರ್ಯಾಗನ್ ಓನ್ ಅದೇ ಗ್ಯಾರೇಜ್ ಓನರ್ ಇರ್ತಾರಲ್ಲ ಅವರು ಇವನಿಗೆ ಸಿಕ್ಕಾಪಟ್ಟೆ ಹೊಡೆದು ಹೊರಗಡೆ ಹಾಕ್ಬಿಡ್ತಾರೆ ಅದೇ ಟೈಮಲ್ಲಿ ಅವನು ದುಡ್ಡು ಗಿಟ್ಟು ಮಾಡ್ಕೊಂಡು ಶ್ರೀಮಂತ ಆಗ್ಬಿಡ್ತಾನೆ ಅದೇ ಸೇಮ್ ಇವ್ನ ಹೆಂಗೆ ಸೇರ್ಕೊಂಡು ಅದೇ ರೀತಿ ಭೀಮನು ಕೂಡ ಬಂದು ಗ್ಯಾರೇಜ್ಗೆ ಸೇರಿಕೊಳ್ತಾನೆ ಆದರೆ ಅವರ ಓನರ್ ಬಗ್ಗೆ ಮತ್ತು ಇನ್ನಿತರ ಯಾರ್ಯಾರ ಅವರ ಅಮ್ಮನ ಬಗ್ಗೆ ಏನಾರು ಮಾತಾಡ್ಬಿಟ್ರೆ ಮಾತ್ರ ಅಟ್ಟು ಆಡಿಸ್ಕೊಂಡು ಒಡೆಯೋದೇ ಇವ್ನ ಕೆಲಸ ಅಂತಲೇ ಹೇಳ್ಬೋದು ಅದೇ ರೀತಿ ಭೀಮಂದು ಒಂದು ಡಿಫ್ರೆಂಟ್ ಆದಂಥ ಆ ಒಂದು ಒಂದು ಗ್ರೂಪ್ ಎಲ್ಲ ಬಳಗ ಇರುತ್ತೆ ಇವ್ರದ್ದು ಎಲೆಕ್ಷನ್ ಟೈಮಲ್ಲೂ ಕೂಡ ಭೀಮನ್ನು ಅರೆಸ್ಟನ್ನು ಮಾಡೋಕ್ಕಾಗಲ್ಲ ಡ್ರ್ಯಾಗನ್ ಮಂಜು ಅರೆಸ್ಟನ್ನು ಮಾಡೋಕ್ಕಾಗಲ್ಲ ಡ್ರ್ಯಾಗನ್ ಮಂಜು ಕಡೆ ಹೋಯ್ತು ಅಂದರೆ ದುಡ್ಡನ್ನು ಕೊಡ್ತಾನೆ ಇನ್ನು ಭೀಮ ಅವ್ರ ಕಡೆಗೆ ಹೋಗ್ತು ಅಂದರೆ ಒಗ್ಗಟ್ಟಿರೋದ್ರಿಂದ ಅವ್ರನ್ನೂ ಕೂಡ ಕೆಣಕೋಕ್ಕೆ ಅವಾಗ ಅವಾಗೇನಾಗುತ್ತೆ ಗಿರಿಜಾ ಅನ್ನುವಂಥ ಒಂದು ಕ್ಯಾರೆಕ್ಟರ್ ಗುರು ಎಕ್ಸ್ಪೆಷಲಿ ನೆಕ್ಸ್ಟ್ ಲೆವೆಲ್ ಆಗಿ ಪೊಲೀಸ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಲಿಟ್ರಲಿ ಅವ್ರ ಕ್ಯಾರೆಕ್ಟರ್ ಮಾತ್ರ ತುಂಬಾ ಮಾಸ್ ಅಂಡ್ ರಗಾರ್ಡ್ ಆಗಿದೆ ಅಂತಲೇ ಹೇಳ್ಬೋದು ಹಾಗೆ ಈ ಸಿನಿಮಾವು ತುಂಬ ಅಂದರೆ ತುಂಬಾ ನೆಕ್ಸ್ಟ್ ಲೆವೆಲ್ ಆಗಿದೆ ಗುರು ಸಿನಿಮಾದಲ್ಲಿ ಬ್ಲಡ್ ಶೇಡನ್ನು ನೀವು ಅಂದರೆ ಎವ್ವಿ ನೋಡ್ತೀರ ಯಾಕೆಂದರೆ ಲಿಟ್ರಲಿ ಪ್ರತಿಯೊಂದು ಸೀನ್ಗಳು ಕೂಡ ತುಂಬಾ ಯುನೀಕ್ ಆಗಿದೆ ಗುರು ಅದೇ ರೀತಿ ಭೀಮಾ ಸಿನಿಮಾವನ್ನು ದುನಿಯಾ ವಿಜಯ್ ಅವರ ಬರೆದು ನಿರ್ದೇಶನವನ್ನು ಮಾಡಿರುವಂತಹ ಸಿನಿಮಾವಾಗಿದೆ ಈ ಸಿನಿಮಾ ಆಗಸ್ಟ್ ಒಂಬತ್ತರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರಿಲೀಸ್ ಆಗಿತ್ತು ಈ ಸಿನಿಮಾದ ಪ್ರೊಡ್ಯೂಸರ್ ಬಗ್ಗೆ ಬಂತು ಅಂದರೆ ಕೃಷ್ಣ ಕಾರ್ತಿಕ್ ಅವರು ಈ ಸಿನಿಮಾವನ್ನು ಪ್ರೊಡ್ಯೂಸನ್ನು ಮಾಡಿದ್ದಾರೆ ಹಾಗೆ ಚಂದ್ರಶೇಖರ್ ಅವರು ಅಶ್ವಿನಿ ಬ್ಲ್ಯಾಕ್ ಅವರು ಕ್ಯಾರೆಕ್ಟರ್ಸ್ಗಳು ಯಾವುದಾದ್ರು ಬರುತ್ತೆ ಅಂದರೆ ಅವರು ಬ್ಲ್ಯಾಕ್ ಮಂಜು ಡ್ರ್ಯಾಗನ್ ಮಂಜು ಆಗ್ಬೋದು ಗಿಲ್ಲಿ ಚಂದ್ರು ಇನ್ಸ್ಪೆಕ್ಟರ್ ಗಿರಿಜಾ ಶ್ರುತಿ ಬೇಬಿ ಅಮ್ಮ ಹಾಗೂ ಎಮ್ ಎಲ್ ಎ ಹಾಗೂ ಇನ್ನೂ ಹಲವಾರು ಕ್ಯಾರೆಕ್ಟರ್ಗಳು ಈ ಸಿನಿಮಾದಲ್ಲಿ ಲೀಡ್ ಕಾಣಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಪ್ರತಿಯೊಂದು ಕ್ಯಾರೆಕ್ಟರ್ಗಳು ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ ಗುರು ಲಿಟ್ರಲಿ ಈಗಿನ ಜನ್ರೇಷನ್ನಲ್ಲಿ ಈಗಿನ ಯೂತ್ಸು ಯಾವ ರೀತಿ ಡ್ರಗ್ಸ್ಗೆ ಅಡಿಟ್ ಇದ್ದಾರೆ ಅದನ್ನು ಯಾವ ರೀತಿ ತಡೆಗಟ್ಟಬೇಕು ಅನ್ನೋ ಒಂದು ಈ ಸಿನಿಮಾದಲ್ಲಿ ತುಂಬಾ ಇನ್ಸ್ಪೈರಿಂಗಾಗಿ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು ಭೀಮಾ ಚಿತ್ರದಲ್ಲಿ ಮೇನ್ ಹೈಲೈಟ್ ಏನಪ್ಪ ಅಂದರೆ ಭೀಮನ ಹುಡುಗರು ಇರ್ತಾರಲ್ಲ ಅವರೆಲ್ಲ ಡ್ರಗ್ಸ್ಗೆ ಅಡೀಟ್ ಆಗಿಬಿಟ್ಟಿರ್ತಾರೆ ಆ ಡ್ರಗ್ಸ್ಗೆ ಹಡಿಟ್ ಆಗಿರೋರನ್ನೆಲ್ಲ ಡ್ರಗ್ಸ್ ಬಿಡಿಸ್ಬೇಕು ಅಂದ್ಬಿಟ್ಟು ಇವನು ಹೊಡೆದಾಡ್ತಾನೆ ಆ ಕಡೆ ಆಪೋಸಿಟಲ್ಲಿ ಡ್ರ್ಯಾಗನ್ ಮಂಜು ಏನು ಮಾಡ್ತಾನೆ ಡ್ರ್ಯಾಗನ್ ಮಂಜು ಡ್ರಗ್ಸ್ನ ಸಪ್ಲೈಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇರ್ತಾನೆ ಇವರಿಬ್ಬರಲ್ಲೂ ನಡೆಯುವಂತಹ ಜಿದ್ದಾ ಜಿದ್ದೇ ಈ ಸಿನಿಮಾದ ಸ್ಟೋರಿ ಅಂತಲೇ ಹೇಳ್ಬೋದು ತುಂಬಾ ಡಿಫ್ರೆಂಟ್ ಆಗಿದೆ ಗುರು ಈ ಸಿನಿಮಾ ಅಂತ ಪ್ರೀವಿಯಸ್ ಟೈಮಲ್ಲಂತೂ ಒಳ್ಳೆ ಕಲೆಕ್ಷನ್ನ ಮಾಡಿದಂಥ ಕನ್ನಡ ಇಂಡಸ್ಟ್ರಿ ಸಿನಿಮಾವಾಗಿದೆ ಯಾಕೆಂದರೆ ವರ್ಷದ ಆರು ತಿಂಗಳಿಂದಲೂ ಸಹ ಯಾವುದೇ ದೊಡ್ಡ ಸಿನಿಮಾಗಳು ಕಾಣಾ ಇಂಡಸ್ಟ್ರಿ ಬಿಕ್ಕು ಇತ್ತು ಆ ಟೈಮಲ್ಲಿ ಭೀಮಾ ಚಿತ್ರ ಬಂದು ಒಳ್ಳೆ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಡಿ ಎಲ್ಲ ಇಂಡಸ್ಟ್ರಿಯವರು ತಿರುಗಿ ನೋಡಬೇಕು ಆ ರೀತಿ ಮಾಡಿದಂಥ ಸಿನಿಮಾ ಇನ್ನು ಈ ಸಿನಿಮಾದ ಬಜೆಟ್ ವೈಸ್ ಬಗ್ಗೆ ಬಂತು ಅಂದರೆ ಎಂಟು ಕೋಟಿ ವೆಚ್ಚದಲ್ಲಿ ಈ ಸಿನಿಮಾ ನಿರ್ಮಾಣವಾಗಿದೆ ಅದೇ ರೀತಿ ಸಿನಿಮಾ ಬಾಕ್ಸ್ ಆಫೀಸ್ ಕಲೆಕ್ಷನ್ ವೈಸಲ್ಲಿ ಕಲೆಕ್ಷನ್ನ ಮಾಡಿದ್ರ ಬಗ್ಗೆ ಬಂತು ಅಂದರೆ ಈ ಸಿನಿಮಾವು ಸುಮಾರು ಇಪ್ಪತ್ತೈದು ಕೋಟಿಗಿಂತಲೂ ಅಧಿಕವಾದ ಮೊತ್ತದಲ್ಲಿ ಅಮೌಂಟನ್ನು ಕೂಡ ಕಲೆಕ್ಷನ್ ಮಾಡಿರುವಂತಹ ಚಿತ್ರವಾಗಿದೆ ಅಂತಲೇ ಹೇಳ್ಬೋದು ಪ್ರೀವಿಯಸ್ ಟೈಮಲ್ಲಿ ಹಲವಾರು ದೊಡ್ಡ ದೊಡ್ಡ ಸಿನಿಮಾಗಳು ಇದೆ ಬಟ್ ದುನಿಯಾ ವಿಜಯ್ ಅವ್ರದ್ದೇ ಒಂದು ಸಪ್ರೇಟ್ ಕ್ಯಾಟಗರಿಯ ಸಿನಿಮಾಗಳನ್ನು ಕೊಡ್ತಾ ಇದ್ದಾರೆ ಅವ್ರ ಸಿನಿಮಾಗಳು ನೆಕ್ಸ್ಟ್ ಆಗಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡುವಂಥ ಸಿನಿಮಾಗಳಲ್ಲಿ ಇಷ್ಟಲ್ಲಿ ನಂಬರ್ ಒನ್ ಸ್ಥಾನದಲ್ಲೂ ಕೂಡ ಈ ವರ್ಷ ಹೋಗಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ದುನಿಯಾ ವಿಜಯ್ ಅವರು ನಟಿಸಿ ನಿರ್ದೇಶನವನ್ನು ಮಾಡಿರುವಂತಹ ಭೀಮಾ ಸಿನಿಮಾದ ಸ್ಟೋರಿ ವೈಸ್ ಬಗ್ಗೆ ಬಂತು ಅಂದರೆ ಕತೆಯ ನಾಯಕ ಕತೆಯ ನಾಯಕ ಮಾಡಿದ್ದು ಇನ್ನು ಹಲವಾರು ದೊಡ್ಡ ದೊಡ್ಡ ಕಲಾವಿದರುಗಳು ಈ ಸಿನಿಮಾದಲ್ಲಿ ಲೀಡ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ ಇನ್ನು ಭೀಮಾ ಸಿನಿಮಾದ ಸ್ಟೋರಿ ವೈಸ್ ಬಗ್ಗೆ ಬಂತು ಅಂದರೆ ಕಥೆಯ ನಾಯಕ ಭೀಮಾ ಭೀಮಾ ಆಕ್ಚುಲಿ ಅವನು ಚಿಕ್ಕ ವಯಸ್ಸಿಂದನೂ ಕೂಡ ಅನಾಥನಾಗಿರ್ತಾನೆ ಆಕ್ಚುಲಿ ರಘು ಅನ್ನುವಂತಹ ಒಬ್ಬರು ಗ್ಯಾರೇಜಲ್ಲಿ ಬಂದು ಇವನು ಕೆಲ್ಸಕ್ಕೆ ಸೇರ್ಕೊಳ್ತಾನೆ ಇವನು ಬರೋಕ್ಕೂ ಮೊದಲೇ ಯಾರಪ್ಪ ಅಂತಂದ್ರೆ ಒಬ್ಬ ವ್ಯಕ್ತಿ ಅಂದರೆ ಡ್ರ್ಯಾಗನ್ ಮಂಜು ಇವರ ಗ್ಯಾರೇಜ್ಗೆ ಸೇರಿಕೊಂಡು ತುಂಬಾ ಹೆಸರನ್ನ ಮಾಡಿ ಅವ್ರ ಹತ್ರ ಎಲ್ಲ ಥರದ ವಿಷಯಗಳನ್ನು ತಿಳ್ಕೊಂಡು ಏನು ಮಾಡ್ತಾನೆ ಒಂದ್ಸಲ ಏನಾಗುತ್ತೆ ಡ್ರ್ಯಾಗನ್ ಮಂಜು ಇದೇ ರೀತಿ ಕೆಲಸವನ್ನು ಮಾಡ್ತಾ ಇರಬೇಕಾದ್ರೆ ಅವರ ಅಂಗಡಿಗೆ ಒಬ್ಬ ಬರ್ತಾನೆ ಕಸ್ಟಮರು ಕಸ್ಟಮರ್ ಬಂದ್ಬಿಡು ಏನಕ್ಕೋಸ್ಕರ ಇಲ್ಲಿ ಸಾಯ್ತಾ ಇದೆಯಾ ಬಾ ನನ್ನ ಜೊತೆ ನನ್ನ ಜೊತೆ ಬಂದರೆ ನಿನಗೆ ಒಳ್ಳೆ ಬಿಸ್ನೆಸ್ಸನ್ನು ಕೊಡಿಸ್ತಾನೆ ಡ್ರಗ್ಸ್ ಸಪ್ಲೈಯನ್ನು ಮಾಡು ಅರ್ಧ ನನಗೆ ಅರ್ಧ ಅಂದ್ಬಿಟ್ಟು ಮಾತಾಡ್ಕೊಳ್ತಾರೆ ಅದೇ ರೀತಿ ಅವನು ಕೂಡ ಓಕೆ ಅಂದ್ಬಿಟ್ಟು ಒಪ್ಕೊಳ್ತಾನೆ ಒಪ್ಕೊಂಡಾದ ನಂತರ ಏನಾಗುತ್ತೆ ಡ್ರ್ಯಾಗನ್ ಮಂಜು ಏನು ಮಾಡ್ತಾನೆ ಡ್ರಗ್ಸ್ ಸಪ್ಲೈ ಮಾಡ್ತಾಯಿರ್ತಾನೆ ಒಂದ್ಸಲ ಏನಾಗುತ್ತೆ ಗ್ಯಾರೇಜ್ ಓನರ್ ಮಗ ಇರ್ತಾನಲ್ಲ ಅವನು ಡ್ರಗ್ಸ್ ಕೇಳ್ತಾನೆ ಅವ್ನಿಗೂ ಕೂಡ ಫ್ರೀಯಾಗಿ ಕೊಟ್ಬಿಡ್ತಾನೆ ಅವನು ಡ್ರ್ಯಾಗನ್ ಅವರ ಅವ್ರ ಓನರ್ ಅವ್ರ ಮಗ ಇರ್ತಾನಲ್ಲ ಅವನು ಡ್ರಗ್ಸನ್ನು ಹೊಡೆದ್ಬಿಟ್ಟು ಏನಾಗುತ್ತೆ ಆ್ಯಕ್ಸಿಡೆಂಟ್ ಆಗಿ ತೀರೋಗ್ಬಿಡ್ತಾನೆ ಅಲ್ಲಿ ಡೆತ್ ರಿಪೋರ್ಟ್ ಬಂದಾಗ ಗೊತ್ತಾಗುತ್ತೆ ಅವನು ಡ್ರಗ್ಸನ್ನು ಹೊಡೆದ್ಬಿಟ್ಟು ಸತ್ತೋಗಿರೋದು ಅಂತ ಆಮೇಲೆ ಯಾರು ಇಲ್ಲಿ ಡ್ರಗ್ಸ್ ಮಾರೋದು ಅಂತ ಹೇಳಿದಾಗ ಇವನ್ನ ಎಲ್ಲರೂ ಕೂಡ ಡ್ರ್ಯಾಗನ್ ಮಂಜು ತೋರಿಸ್ಬಿಡ್ತಾರೆ ಅದಾದ ನಂತರ ಡ್ರ್ಯಾಗನ್ ಓನ್ ಅದೇ ಗ್ಯಾರೇಜ್ ಓನರ್ ಇರ್ತಾರಲ್ಲ ಅವರು ಇವನಿಗೆ ಸಿಕ್ಕಾಪಟ್ಟೆ ಹೊಡೆದು ಹೊರಗಡೆ ಹಾಕ್ಬಿಡ್ತಾರೆ ಅದೇ ಟೈಮಲ್ಲಿ ಅವನು ದುಡ್ಡು ಗಿಟ್ ಮಾಡ್ಕೊಂಡು ಶ್ರೀಮಂತ ಆಗ್ಬಿಡ್ತಾನೆ ಅದೇ ಸೇಮ್ ಇವ್ನ ಹೆಂಗೆ ಸೇರ್ಕೊಂಡು ಅದೇ ರೀತಿ ಭೀಮನೂ ಕೂಡ ಬಂದು ಗ್ಯಾರೇಜ್ಗೆ ಸೇರಿಕೊಳ್ತಾನೆ ಆದರೆ ಅವರ ಓನರ್ ಬಗ್ಗೆ ಮತ್ತು ಇನ್ನಿತರ ಯಾರ್ಯಾರ ಅವರ ಅಮ್ಮನ ಬಗ್ಗೆ ಏನಾರು ಮಾತಾಡ್ಬಿಟ್ರೆ ಮಾತ್ರ ಅಟ್ಟು ಆಡಿಸ್ಕೊಂಡು ಒಡೆಯದೇ ಇವನ ಕೆಲಸ ಅಂತಲೇ ಹೇಳ್ಬೋದು ಅದೇ ರೀತಿ ಭೀಮಂದು ಒಂದು ಡಿಫ್ರೆಂಟ್ ಆದಂಥ ಆ ಒಂದು ಒಂದು ಗ್ರೂಪ್ ಎಲ್ಲ ಬಳಗ ಇರುತ್ತೆ ಇವ್ರದ್ದು ಎಲೆಕ್ಷನ್ ಟೈಮಲ್ಲೂ ಕೂಡ ಭೀಮನ್ನು ಅರೆಸ್ಟನ್ನು ಮಾಡೋಕ್ಕಾಗಲ್ಲ ಡ್ರ್ಯಾಗನ್ ಮಂಜುನು ಅರೆಸ್ಟನ್ನು ಮಾಡೋಕ್ಕಾಗಲ್ಲ ಡ್ರ್ಯಾಗನ್ ಮಂಜು ಕಡೆ ಹೋಯ್ತು ಅಂದರೆ ದುಡ್ಡನ್ನು ಕೊಡ್ತಾನೆ ಇನ್ನು ಭೀಮ ಅವ್ರ ಕಡೆಗೆ ಹೋಗ್ತು ಅಂದರೆ ಒಗ್ಗಟ್ಟಿರೋದ್ರಿಂದ ಅವ್ರನ್ನೂ ಕೂಡ ಕೆಣಕೋಕ್ಕೆ ಅವಾಗ ಅವಾಗೇನಾಗುತ್ತೆ ಗಿರಿಜಾ ಅನ್ನುವಂಥ ಒಂದು ಕ್ಯಾರೆಕ್ಟರ್ ಗುರು ಎಕ್ಸ್ಪೆಷಲಿ ನೆಕ್ಸ್ಟ್ ಲೆವೆಲ್ ಆಗಿ ಪೊಲೀಸ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಲಿಟ್ರಲಿ ಅವ್ರ ಕ್ಯಾರೆಕ್ಟರ್ ಮಾತ್ರ ತುಂಬಾ ಮಾಸ್ ಅಂಡ್ ರಗಾರ್ಡ್ ಆಗಿದೆ ಅಂತಲೇ ಹೇಳ್ಬೋದು ಹಾಗೆ ಈ ಸಿನಿಮಾವು ತುಂಬ ಅಂದರೆ ತುಂಬಾ ನೆಕ್ಸ್ಟ್ ಲೆವೆಲ್ ಆಗಿದೆ ಗುರು ಸಿನಿಮಾದಲ್ಲಿ ಬ್ಲಡ್ ಶೇಡನ್ನು ನೀವು ಎವ್ವಿ ಅಂದರೆ ಎವ್ವಿ ನೋಡ್ತೀರ ಯಾಕೆಂದರೆ ಲಿಟ್ರಲಿ ಪ್ರತಿಯೊಂದು ಸೀನ್ಗಳು ಕೂಡ ತುಂಬಾ ಯುನೀಕ್ ಆಗಿದೆ ಗುರು ಅದೇ ರೀತಿ ಭೀಮಾ ಸಿನಿಮಾವನ್ನು ದುನಿಯಾ ವಿಜಯ್ ಅವರ ಬರೆದು ನಿರ್ದೇಶನವನ್ನು ಮಾಡಿರುವಂತಹ ಸಿನಿಮಾವಾಗಿದೆ ಈ ಸಿನಿಮಾ ಆಗಸ್ಟ್ ಒಂಬತ್ತರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರಿಲೀಸ್ ಆಗಿತ್ತು ಈ ಸಿನಿಮಾದ ಪ್ರೊಡ್ಯೂಸರ್ ಬಗ್ಗೆ ಬಂತು ಅಂದರೆ ಕೃಷ್ಣ ಕಾರ್ತಿಕ್ ಅವರು ಈ ಸಿನಿಮಾವನ್ನು ಪ್ರೊಡ್ಯೂಸನ್ನು ಮಾಡಿದ್ದಾರೆ ಹಾಗೆ ಚಂದ್ರಶೇಖರ್ ಅವರು ಅಶ್ವಿನಿ ಬ್ಲ್ಯಾಕ್ ಅವರು ಕ್ಯಾರೆಕ್ಟರ್ಸ್ಗಳು ಯಾವುದಾದ್ರು ಬರುತ್ತೆ ಅಂದರೆ ಅವರು ಬ್ಲ್ಯಾಕ್ ಮಂಜು ಡ್ರ್ಯಾಗನ್ ಮಂಜು ಆಗ್ಬೋದು ಗಿಲ್ಲಿ ಚಂದ್ರು ಇನ್ಸ್ಪೆಕ್ಟರ್ ಗಿರಿಜಾ ಶ್ರುತಿ ಬೇಬಿ ಅಮ್ಮ ಹಾಗೂ ಎಮ್ ಎಲ್ ಎ ಹಾಗೂ ಇನ್ನೂ ಹಲವಾರು ಕ್ಯಾರೆಕ್ಟರ್ಗಳು ಈ ಸಿನಿಮಾದಲ್ಲಿ ಲೀಡ್ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಪ್ರತಿಯೊಂದು ಕ್ಯಾರೆಕ್ಟರ್ಗಳು ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ ಗುರು ಲಿಟ್ರಲಿ ಈಗಿನ ಜನ್ರೇಷನ್ನಲ್ಲಿ ಈಗಿನ ಯೂತ್ಸು ಯಾವ ರೀತಿ ಡ್ರಗ್ಸ್ಗೆ ಅಡಿಕ್ಟ್ ಇದ್ದಾರೆ ಅದನ್ನು ಯಾವ ರೀತಿ ತಡೆಗಟ್ಟಬೇಕು ಅನ್ನೋ ಒಂದು ಈ ಸಿನಿಮಾದಲ್ಲಿ ತುಂಬಾ ಇನ್ಸ್ಪೈರಿಂಗಾಗಿ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು ಭೀಮಾ ಚಿತ್ರದಲ್ಲಿ ಮೇನ್ ಹೈಲೈಟ್ ಏನಪ್ಪ ಅಂದರೆ ಭೀಮನ ಹುಡುಗರು ಇರ್ತಾರಲ್ಲ ಅವರೆಲ್ಲ ಡ್ರಗ್ಸ್ಗೆ ಹಡಿಟ್ ಆಗ್ಬಿಟ್ಟಿರ್ತಾರೆ ಆ ಡ್ರಗ್ಸ್ಗೆ ಹಡಿಟ್ ಆಗಿರೋರನ್ನೆಲ್ಲ ಡ್ರಗ್ಸ್ ಬಿಡಿಸ್ಬೇಕು ಅಂದ್ಬಿಟ್ಟು ಇವನು ಹೊಡೆದಾಡ್ತಾನೆ ಆ ಕಡೆ ಆಪೋಸಿಟಲ್ಲಿ ಡ್ರ್ಯಾಗನ್ ಮಂಜು ಏನು ಮಾಡ್ತಾನೆ ಡ್ರ್ಯಾಗನ್ ಮಂಜು ಡ್ರಗ್ಸ್ನ ಸಪ್ಲೈಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇರ್ತಾನೆ ಇವರಿಬ್ಬರಲ್ಲೂ ನಡೆಯುವಂತಹ ಜಿದ್ದಾ ಜಿದ್ದೇ ಈ ಸಿನಿಮಾದ ಸ್ಟೋರಿ ಅಂತಲೇ ಹೇಳ್ಬೋದು ತುಂಬಾ ಡಿಫ್ರೆಂಟ್ ಆಗಿದೆ ಗುರು ಈ ಸಿನಿಮಾ ಅಂತ ಪ್ರೀವಿಯಸ್ ಟೈಮಲ್ಲಂತೂ ಒಳ್ಳೆ ಕಲೆಕ್ಷನ್ನ ಮಾಡೋದಂಥ ಕನ್ನಡ ಇಂಡಸ್ಟ್ರಿ ಆಗಿದೆ ಯಾಕೆಂದರೆ ವರ್ಷದ ಆರು ತಿಂಗಳಿಂದಲೂ ಸಹ ಯಾವುದೇ ದೊಡ್ಡ ಸಿನಿಮಾಗಳಿಲ್ಲ ಕಾಣಾ ಇಂಡಸ್ಟ್ರಿ ಬಿಕ್ಕು ಅಂತ ಇತ್ತು ಆ ಟೈಮಲ್ಲಿ ಭೀಮಾ ಚಿತ್ರ ಬಂದು ಒಳ್ಳೆ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಡಿ ಎಲ್ಲ ಇಂಡಸ್ಟ್ರಿಯವರು ತಿರುಗಿ ನೋಡಬೇಕು ಆ ರೀತಿ ಮಾಡಿದಂಥ ಸಿನಿಮಾ ಇನ್ನು ಈ ಸಿನಿಮಾದ ಬಜೆಟ್ ವೈಸ್ ಬಗ್ಗೆ ಬಂತು ಅಂದರೆ ಎಂಟು ಕೋಟಿ ವೆಚ್ಚದಲ್ಲಿ ಈ ಸಿನಿಮಾ ನಿರ್ಮಾಣವಾಗಿದೆ ಅದೇ ರೀತಿ ಈ ಸಿನಿಮಾ ಬಾಕ್ಸ್ ಆಫೀಸ್ ಕಲೆಕ್ಷನ್ ವೈಸಲ್ಲಿ ಕಲೆಕ್ಷನ್ ಮಾಡಿದ್ರ ಬಗ್ಗೆ ಬಂತು ಅಂದರೆ ಈ ಸಿನಿಮಾವು ಸುಮಾರು ಇಪ್ಪತ್ತೈದು ಕೋಟಿಗಿಂತಲೂ ಅಧಿಕವಾದ ಮೊತ್ತದಲ್ಲಿ ಅಮೌಂಟನ್ನು ಕೂಡ ಕಲೆಕ್ಷನ್ ಮಾಡಿರುವಂಥ ಚಿತ್ರವಾಗಿದೆ ಅಂತಲೇ ಹೇಳ್ಬೋದು ಪ್ರೀವಿಯಸ್ ಟೈಮಲ್ಲಿ ಹಲವಾರು ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತಾ ಇದೆ ಬಟ್ ದುನಿಯಾ ವಿಜಯ್ ಅವರದೇ ಒಂದು ಸಪ್ರೇಟ್ ಕ್ಯಾಟಗರಿಯ ಸಿನಿಮಾಗಳನ್ನು ಕೊಡ್ತಾ ಇದ್ದಾರೆ ಅವರ ಸಿನಿಮಾಗಳು ನೆಕ್ಸ್ಟ್ ಆಗಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡುವಂಥ ಸಿನಿಮಾಗಳಲ್ಲಿ ಇಷ್ಟಲ್ಲಿ ನಂಬರ್ ಒನ್ ಸ್ಥಾನದಲ್ಲೂ ಕೂಡ ಈ ವರ್ಷ ಹೋಗಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ದುನಿಯಾ ವಿಜಯ್ ಅವರು ನಟಿಸಿ ನಿರ್ದೇಶನವನ್ನು ಮಾಡಿರುವಂತಹ ಭೀಮಾ ಸಿನಿಮಾದ ಸ್ಟೋರಿ ವೈಸ್ ಬಗ್ಗೆ ಬಂತು ಅಂದರೆ ಕಥೆಯ ನಾಯಕ ಕಥೆಯ ನಾಯಕ ಕಾಣಿಸ್ಕೊಂಡಿದ್ದಾರೆ ಇನ್ನು ಭೀಮಾ ಸಿನಿಮಾದ ಸ್ಟೋರಿ ವೈಸ್ ಬಗ್ಗೆ ಬಂತು ಅಂದರೆ ಕಥೆಯ ನಾಯಕ ಭೀಮಾ ಭೀಮಾ ಆ್ಯಕ್ಚುಲಿ ಅವನು ಚಿಕ್ಕ ವಯಸ್ಸಿಂದನೂ ಕೂಡ ಅನಾಥನಾಗಿರ್ತಾನೆ ಆ್ಯಕ್ಚುಲಿ ರಘು ಅನ್ನುವಂಥ ಒಬ್ಬರು ಗ್ಯಾರೇಜಲ್ಲಿ ಬಂದು ಇವನು ಕೆಲಸಕ್ಕೆ ಸೇರ್ಕೊಳ್ತಾನೆ ಇವನು ಬರೋಕ್ಕೂ ಮೊದಲು ಯಾರಪ್ಪ ಅಂತಂದರೆ ಒಬ್ಬ ವ್ಯಕ್ತಿ ಅಂದರೆ ಡ್ರ್ಯಾಗನ್ ಮಂಜು ಇವರ ಗ್ಯಾರೇಜ್ಗೆ ಸೇರಿಕೊಂಡು ತುಂಬಾ ಹೆಸರನ್ನ ಮಾಡಿ ಅವ್ರ ಹತ್ರ ಎಲ್ಲ ಥರದ ವಿಷಯಗಳನ್ನು ತಿಳ್ಕೊಂಡು ಏನು ಮಾಡ್ತಾನೆ ಒಂದ್ಸಲ ಏನಾಗುತ್ತೆ ಡ್ರ್ಯಾಗನ್ ಮಂಜು ಇದೇ ರೀತಿ ಕೆಲಸವನ್ನು ಮಾಡ್ತಾ ಇರಬೇಕಾದ್ರೆ ಅವರ ಅಂಗಡಿಗೆ ಒಬ್ಬ ಬರ್ತಾನೆ ಕಸ್ಟಮರು ಕಸ್ಟಮರ್ ಬಂದ್ಬಿಡು ಏನಕ್ಕೋಸ್ಕರ ಎಲ್ಲಿ ಸಾಯ್ತಾ ಇದೆಯಾ ಬಾ ನನ್ನ ಜೊತೆ ನನ್ನ ಜೊತೆ ಬಂದರೆ ನಿನಗೆ ಒಳ್ಳೆ ಬಿಸ್ನೆಸ್ಸನ್ನು ಕೊಡಿಸ್ತೀನಿ ಡ್ರಗ್ಸ್ ಸಪ್ಲೈಯನ್ನು ಮಾಡು ನನಗೆ ಅರ್ಧ ಅಂದ್ಬಿಟ್ಟು ಮಾತಾಡ್ಕೊಳ್ತಾರೆ ಅದೇ ರೀತಿ ಅವನು ಕೂಡ ಓಕೆ ಅಂದ್ಬಿಟ್ಟು ಒಪ್ಕೊಳ್ತಾನೆ ಒಪ್ಕೊಂಡಾದ ನಂತರ ಏನಾಗುತ್ತೆ ಡ್ರ್ಯಾಗನ್ ಮಂಜು ಏನು ಮಾಡ್ತಾನೆ ಡ್ರಗ್ಸ್ ಸಪ್ಲೈ ಮಾಡ್ತಾಯಿರ್ತಾನೆ ಒಂದ್ಸಲ ಏನಾಗುತ್ತೆ ಗ್ಯಾರೇಜ್ ಓನರ್ ಮಗ ಇರ್ತಾನಲ್ಲ ಅವನು ಡ್ರಗ್ಸ್ ಕೇಳ್ತಾನೆ ಅವನಿಗೂ ಕೂಡ ಫ್ರೀಯಾಗಿ ಕೊಟ್ಟುಬಿಡ್ತಾನೆ ಅವನು ಡ್ರ್ಯಾಗನ್ ಮಂಜು ಅವರ ಅವ್ರ ಓನರ್ ಅವ್ರ ಮಗ ಇರ್ತಾನಲ್ಲ ಅವನು ಡ್ರಗ್ಸನ್ನು ಹೊಡೆದ್ಬಿಟ್ಟು ಏನಾಗುತ್ತೆ ಆ್ಯಕ್ಸಿಡೆಂಟಾಗಿ ತೀರೋಗ್ಬಿಡ್ತಾನೆ ಅಲ್ಲಿ ಡೆತ್ ರಿಪೋರ್ಟ್ ಬಂದಾಗ ಗೊತ್ತಾಗುತ್ತೆ ಅವನು ಡ್ರಗ್ಸನ್ನು ಹೊಡೆದ್ಬಿಟ್ಟು ಸತ್ತೋಗಿರೋದು ಅಂತ ಆಮೇಲೆ ಯಾರು ಇಲ್ಲಿ ಡ್ರಗ್ಸ್ ಮಾರೋದು ಅಂತ ಹೇಳಿದಾಗ ಇವನ್ನ ಎಲ್ಲರೂ ಕೂಡ ಡ್ರ್ಯಾಗನ್ ಮಂಜುನ ತೋರಿಸ್ಬಿಡ್ತಾರೆ ಅದಾದ ನಂತರ ಡ್ರ್ಯಾಗನ್ ಓನ್ ಯಾವುದೇ ಗ್ಯಾರೇಜ್ ಓನರ್ ಇರ್ತಾರಲ್ಲ ಅವರು ಇವನಿಗೆ ಸಿಕ್ಕಾಪಟ್ಟೆ ಹೊಡೆದು ಹೊರಗಡೆ ಹಾಕ್ಬಿಡ್ತಾರೆ ಅದೇ ಟೈಮಲ್ಲಿ ಅವನು ದುಡ್ಡು ಗಿಟ್ಟು ಮಾಡ್ಕೊಂಡು ಶ್ರೀಮಂತ ಆಗ್ಬಿಡ್ತಾನೆ ಅದೇ ಸೇಮ್ ಇವನು ಹೆಂಗೆ ಸೇರ್ಕೊಂಡು ಅದೇ ರೀತಿ ಭೀಮನು ಕೂಡ ಬಂದು ಗ್ಯಾರೇಜ್ಗೆ ಸೇರಿಕೊಳ್ತಾನೆ ಆದರೆ ಅವರ ಓನರ್ ಬಗ್ಗೆ ಮತ್ತು ಇನ್ನಿತರ ಯಾರ್ಯಾರ ಅವರ ಅಮ್ಮನ ಬಗ್ಗೆ ಏನಾರು ಮಾತಾಡ್ಬಿಟ್ರೆ ಮಾತ್ರ ಅಟ್ಟು ಆಡಿಸ್ಕೊಂಡು ಒಡೆಯೋದೆ ಇವ್ನ ಕೆಲಸ ಅಂತಲೇ ಹೇಳ್ಬೋದು ಅದೇ ರೀತಿ ಭೀಮಂದು ಒಂದು ಡಿಫ್ರೆಂಟ್ ಆದಂಥ ಆ ಒಂದು ಒಂದು ಗ್ರೂಪ್ ಎಲ್ಲ ಬಳಗ ಇರುತ್ತೆ ಇವರು ಎಲೆಕ್ಷನ್ ಟೈಮಲ್ಲೂ ಕೂಡ ಭೀಮನ್ನು ಅರೆಸ್ಟನ್ನು ಮಾಡೋಕ್ಕಾಗಲ್ಲ ಡ್ರ್ಯಾಗನ್ ಮಂಜು ಅರೆಸ್ಟನ್ನು ಮಾಡೋಕ್ಕಾಗಲ್ಲ ಡ್ರ್ಯಾಗನ್ ಮಂಜು ಕಡೆ ಹೋಯಿತು ಅಂದರೆ ದುಡ್ಡನ್ನು ಕೊಡ್ತಾನೆ ಇನ್ನು ಭೀಮ ಅವ್ರ ಕಡೆಗೆ ಹೋಗ್ತು ಅಂದರೆ ಒಗ್ಗಟ್ಟಿರೋದ್ರಿಂದ ಅವ್ರನ್ನೂ ಕೂಡ ಕೆಣಕೋಕ್ಕೆ ಆಗ್ತಾ ಇರಲ್ಲ ಅವಾಗೇನಾಗುತ್ತೆ ಗಿರಿಜಾ ಅನ್ನುವಂಥ ಒಂದು ಕ್ಯಾರೆಕ್ಟರ್ ಊರು ಎಕ್ಸ್ಪೆಷಲಿ ನೆಕ್ಸ್ಟ್ ಲೆವೆಲ್ ಆಗಿ ಪೊಲೀಸ್ ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ್ದಾರೆ ಲಿಟ್ರಲಿ ಅವ್ರ ಕ್ಯಾರೆಕ್ಟರ್ ಮಾತ್ರ ತುಂಬಾ ಮಾಸ್ ಅಂಡ್ ರಗರ್ಡ್ ಆಗಿದೆ ಅಂತಲೇ ಹೇಳ್ಬೋದು ಹಾಗೆ ಈ ಸಿನಿಮಾವು ತುಂಬ ಅಂದರೆ ತುಂಬಾ ನೆಕ್ಸ್ಟ್ ಲೆವೆಲ್ ಆಗಿದೆ ಗುರು ಸಿನಿಮಾದಲ್ಲಿ ಬ್ಲಡ್ ಶೇಡನ್ನು ನೀವು ಅಂದರೆ ಎವ್ವಿ ನೋಡ್ತೀರಾ ಯಾಕೆಂದರೆ ಲಿಟ್ರಲಿ ಪ್ರತಿಯೊಂದು ಸೀನ್ಗಳು ಕೂಡ ತುಂಬಾ ಯುನೀಕ್ ಆಗಿದೆ ಗುರು ಅದೇ ರೀತಿ ಭೀಮಾ ಸಿನಿಮಾವನ್ನು ದುನಿಯಾ ವಿಜಯವರ ಬರೆದು ನಿರ್ದೇಶನವನ್ನು ಮಾಡಿರುವಂತಹ ಸಿನಿಮಾವಾಗಿದೆ ಈ ಸಿನಿಮಾ ಆಗಸ್ಟ್ ಒಂಬತ್ತರ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಿಲೀಸ್ ಆಗಿತ್ತು ಈ ಸಿನಿಮಾದ ಪ್ರೊಡ್ಯೂಸರ್ ಬಗ್ಗೆ ಬಂತು ಅಂದರೆ ಕೃಷ್ಣ ಕಾರ್ತಿಕ್ ಅವರು ಈ ಸಿನಿಮಾವನ್ನು ಪ್ರೊಡ್ಯೂಸನ್ನು ಮಾಡಿದ್ದಾರೆ ಹಾಗೆ ಚಂದ್ರಶೇಖರ್ ಅವರು ಅಶ್ವಿನಿ ಬ್ಲ್ಯಾಕ್ ಅವರು ಕ್ಯಾರೆಕ್ಟರ್ಸ್ಗಳು ಯಾವುದಾದ್ರು ಬರುತ್ತೆ ಅಂದರೆ ಅವರು ಬ್ಲ್ಯಾಕ್ ಮಂಜು ಡ್ರ್ಯಾಗನ್ ಮಂಜು ಆಗ್ಬೋದು ಗಿಲ್ಲಿ ಚಂದ್ರು ಇನ್ಸ್ಪೆಕ್ಟರ್ ಗಿರಿಜಾ ಶ್ರುತಿ ಬೇಬಿ ಅಮ್ಮ ಹಾಗೂ ಎಮ್ ಎಲ್ ಎ ಹಾಗೂ ಇನ್ನೂ ಹಲವಾರು ಕ್ಯಾರೆಕ್ಟರ್ಗಳು ಈ ಸಿನಿಮಾದಲ್ಲಿ ಲೀಡ್ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಪ್ರತಿಯೊಂದು ಕ್ಯಾರೆಕ್ಟರ್ಗಳು ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ ಗುರು ಲಿಟ್ರಲಿ ಈಗಿನ ಜನ್ರೇಷನ್ನಲ್ಲಿ ಈಗಿನ ಯೂತ್ಸು ಯಾವ ರೀತಿ ಡ್ರಗ್ಸ್ಗೆ ಅಡಿಕ್ಟ್ ಆಗ್ತಾ ಇದ್ದಾರೆ ಅದನ್ನು ಯಾವ ರೀತಿ ತಡೆಗಟ್ಟಬೇಕು ಅನ್ನೋ ಒಂದು ಈ ಸಿನಿಮಾದಲ್ಲಿ ತುಂಬಾ ಇನ್ಸ್ಪೈರಿಂಗಾಗಿ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು ಭೀಮಾ ಚಿತ್ರದಲ್ಲಿ ಮೇನ್ ಹೈಲೈಟ್ ಏನಪ್ಪ ಅಂದರೆ ಭೀಮನ ಹುಡುಗರು ಇರ್ತಾರಲ್ಲ ಅವರೆಲ್ಲ ಡ್ರಗ್ಸ್ಗೆ ಅಡೀಟ್ ಆಗಿಬಿಟ್ಟಿರ್ತಾರೆ ಆ ಡ್ರಗ್ಸ್ಗೆ ಹಡಿಟ್ ಆಗಿರೋರನ್ನೆಲ್ಲ ಡ್ರಗ್ಸ್ ಬಿಡಿಸ್ಬೇಕು ಅಂದ್ಬಿಟ್ಟು ಇವನು ಹೊಡೆದಾಡ್ತಾನೆ ಆ ಕಡೆ ಆಪೋಸಿಟಲ್ಲಿ ಡ್ರ್ಯಾಗನ್ ಮಂಜು ಏನು ಮಾಡ್ತಾನೆ ಡ್ರ್ಯಾಗನ್ ಮಂಜು ಡ್ರಗ್ಸ್ನ ಸಪ್ಲೈಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇರ್ತಾನೆ ಇವರಿಬ್ಬರಲ್ಲೂ ನಡೆಯುವಂತಹ ಜಿದ್ದ ಜಿದ್ದೇ ಈ ಸಿನಿಮಾದ ಸ್ಟೋರಿ ಅಂತಲೇ ಹೇಳ್ಬೋದು ತುಂಬಾ ಡಿಫ್ರೆಂಟ್ ಆಗಿದೆ ಗುರು ಈ ಸಿನಿಮಾ ಅಂತ ಪ್ರೀವಿಯಸ್ ಟೈಮಲ್ಲಂತೂ ಒಳ್ಳೆ ಕಲೆಕ್ಷನ್ನ ಮಾಡೋದಂಥ ಕನ್ನಡ ಇಂಡಸ್ಟ್ರಿ ಸಿನಿಮಾವಾಗಿದೆ ಏಕೆಂದರೆ ವರ್ಷದ ಆರು ತಿಂಗಳಿಂದಲೂ ಸಹ ಯಾವುದೇ ದೊಡ್ಡ ಸಿನಿಮಾಗಳಲ್ಲಿ ಕಾಣಾ ಇಂಡಸ್ಟ್ರಿ ಬಿಕ್ಕು ಇತ್ತು ಆ ಟೈಮಲ್ಲಿ ಭೀಮಾ ಚಿತ್ರ ಬಂದು ಒಳ್ಳೆ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಡಿ ಎಲ್ಲ ಇಂಡಸ್ಟ್ರಿಯವರು ತಿರುಗಿ ನೋಡಬೇಕು ಆ ರೀತಿ ಮಾಡಿದಂಥ ಸಿನಿಮಾ ಇನ್ನು ಈ ಸಿನಿಮಾದ ಬಜೆಟ್ ವೈಸ್ ಬಗ್ಗೆ ಬಂತು ಅಂದರೆ ಎಂಟು ಕೋಟಿ ವೆಚ್ಚದಲ್ಲಿ ಈ ಸಿನಿಮಾ ನಿರ್ಮಾಣವಾಗಿದೆ ಅದೇ ರೀತಿ ಈ ಸಿನಿಮಾ ಬಾಕ್ಸ್ ಆಫೀಸ್ ಕಲೆಕ್ಷನ್ ವೈಸಲ್ಲಿ ಕಲೆಕ್ಷನ್ ಮಾಡಿದ್ರ ಬಗ್ಗೆ ಬಂತು ಅಂದರೆ ಈ ಸಿನಿಮಾವು ಸುಮಾರು ಇಪ್ಪತ್ತೈದು ಕೋಟಿಗಿಂತಲೂ ಅಧಿಕವಾದ ಮೊತ್ತದಲ್ಲಿ ಅಮೌಂಟನ್ನು ಕೂಡ ಕಲೆಕ್ಷನ್ ಮಾಡಿರುವಂಥ ಚಿತ್ರವಾಗಿದೆ ಅಂತಲೇ ಹೇಳ್ಬೋದು ಪ್ರೀವಿಯಸ್ ಟೈಮಲ್ಲಿ ಹಲವಾರು ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತಾ ಇದೆ ಬಟ್ ದುನಿಯಾ ವಿಜಯ್ ಅವ್ರದ್ದೇ ಒಂದು ಸಪ್ರೇಟ್ ಕ್ಯಾಟಗರಿಯ ಸಿನಿಮಾಗಳನ್ನು ಕೊಡ್ತಾ ಇದ್ದಾರೆ ಅವ್ರ ಸಿನಿಮಾಗಳು ನೆಕ್ಸ್ಟ್ ಲೆವೆಲ್ಲಾಗಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡುವಂಥ ಸಿನಿಮಾಗಳಲ್ಲಿ ಇಷ್ಟಲ್ಲಿ ನಂಬರ್ ಒನ್ ಸ್ಥಾನದಲ್ಲೂ ಕೂಡ ಈ ವರ್ಷ ಹೋಗಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ದುನಿಯಾ ವಿಜಯ್ ಅವರು ನಟಿಸಿ ನಿರ್ದೇಶನವನ್ನು ಮಾಡಿರುವಂತಹ ಭೀಮಾ ಸಿನಿಮಾದ ಸ್ಟೋರಿ ವೈಸ್ ಬಗ್ಗೆ ಬಂತು ಅಂದರೆ ಕತೆಯ ನಾಯಕ ಕಥೆಯ ನಾಯಕ ಕಥೆಯ ನಾಯಕ ಭೀಮಾ ಭೀಮಾ ಆ್ಯಕ್ಚುಲಿ ಅವನು ಚಿಕ್ಕ ವಯಸ್ಸಿಂದನೂ ಕೂಡ ಅನಾಥನಾಗಿರ್ತಾನೆ ಆ್ಯಕ್ಚುಲಿ ರಘು ಅನ್ನುವಂಥ ಒಬ್ಬರು ಗ್ಯಾರೇಜಲ್ಲಿ ಬಂದು ಇವನು ಕೆಲಸಕ್ಕೆ ಸೇರ್ಕೊಳ್ತಾನೆ ಇವನು ಬರೋಕ್ಕೂ ಮೊದಲು ಯಾರಪ್ಪ ಅಂತಂದರೆ ಒಬ್ಬ ವ್ಯಕ್ತಿ ಅಂದರೆ ಡ್ರ್ಯಾಗನ್ ಮಂಜು ಇವರ ಗ್ಯಾರೇಜ್ಗೆ ಸೇರಿಕೊಂಡು ತುಂಬಾ ಹೆಸರನ್ನ ಮಾಡಿ ಅವರ ಹತ್ರ ಎಲ್ಲ ಥರದ ವಿಷಯಗಳನ್ನು ತಿಳ್ಕೊಂಡು ಏನು ಮಾಡ್ತಾನೆ ಒಂದ್ಸಲ ಏನಾಗುತ್ತೆ ಡ್ರ್ಯಾಗನ್ ಮಂಜು ಇದೇ ರೀತಿ ಕೆಲಸವನ್ನು ಮಾಡ್ತಾ ಇರಬೇಕಾದ್ರೆ ಅವರ ಅಂಗಡಿಗೆ ಒಬ್ಬ ಬರ್ತಾನೆ ಕಸ್ಟಮರು ಕಸ್ಟಮರ್ ಬಂದ್ಬಿಡು ಏನಕ್ಕೋಸ್ಕರ ಇಲ್ಲಿ ಸಾಯ್ತಾ ಇದೆಯಾ ಬಾ ನನ್ನ ಜೊತೆ ನನ್ನ ಜೊತೆ ಬಂದರೆ ನಿನಗೆ ಒಳ್ಳೆ ಬಿಸ್ನೆಸ್ಸನ್ನು ಕೊಡಿಸ್ತೀನಿ ಡ್ರಗ್ಸ್ ಸಪ್ಲೈಯನ್ನು ಮಾಡು ನನಗೆ ಅರ್ಧ ಅಂದ್ಬಿಟ್ಟು ಮಾತಾಡ್ಕೊಳ್ತಾರೆ ಅದೇ ರೀತಿ ಅವನು ಕೂಡ ಓಕೆ ಅಂದ್ಬಿಟ್ಟು ಒಪ್ಕೊಳ್ತಾನೆ ಒಪ್ಕೊಂಡಾದ ನಂತರ ಏನಾಗುತ್ತೆ ಡ್ರ್ಯಾಗನ್ ಮಂಜು ಏನು ಮಾಡ್ತಾನೆ ಡ್ರಗ್ಸ್ ಸಪ್ಲೈ ಮಾಡ್ತಾ ಇರ್ತಾನೆ ಸಲ ಏನಾಗುತ್ತೆ ಗ್ಯಾರೇಜ್ ಓನರ್ ಮಗ ಇರ್ತಾನಲ್ಲ ಅವನು ಡ್ರಗ್ಸ್ ಕೇಳ್ತಾನೆ ಅವನಿಗೂ ಕೂಡ ಫ್ರೀಯಾಗಿ ಕೊಟ್ಟುಬಿಡ್ತಾನೆ ಅವನು ಡ್ರ್ಯಾಗನ್ ಮಂಜು ಅವರ ಅವ್ರ ಓನರ್ ಅವ್ರ ಮಗ ಇರ್ತಾನಲ್ಲ ಅವನು ಡ್ರಗ್ಸನ್ನು ಹೊಡೆದ್ಬಿಟ್ಟು ಏನಾಗುತ್ತೆ ಆಕ್ಸಿಡೆಂಟಾಗಿ ತೀರೋಗ್ಬಿಡ್ತಾನೆ ಅಲ್ಲಿ ಡೆತ್ ರಿಪೋರ್ಟ್ ಬಂದಾಗ ಗೊತ್ತಾಗುತ್ತೆ ಅವನು ಡ್ರಗ್ಸನ್ನು ಹೊಡೆದ್ಬಿಟ್ಟು ಸತ್ತೋಗಿರೋದು ಅಂತ ಆಮೇಲೆ ಯಾರು ಇಲ್ಲಿ ಡ್ರಗ್ಸ್ ಮಾರೋದು ಅಂತ ಹೇಳಿದಾಗ ಇವನ್ನ ಎಲ್ಲರೂ ಕೂಡ ಡ್ರ್ಯಾಗನ್ ಮಂಜುನ ತೋರಿಸ್ಬಿಡ್ತಾರೆ ಅದಾದ ನಂತರ ಡ್ರ್ಯಾಗನ್ ಓನ್ ಅದೇ ಗ್ಯಾರೇಜ್ ಓನರ್ ಇರ್ತಾರಲ್ಲ ಅವರು ಇವನಿಗೆ ಸಿಕ್ಕಾಪಟ್ಟೆ ಹೊಡೆದು ಹೊರಗಡೆ ಹಾಕ್ಬಿಡ್ತಾರೆ ಅದೇ ಟೈಮಲ್ಲಿ ಅವನು ದುಡ್ಡು ಗಿಟ್ ಮಾಡ್ಕೊಂಡು ಶ್ರೀಮಂತ ಆಗ್ಬಿಡ್ತಾನೆ ಅದೇ ಸೇಮ್ ಇವನು ಹೆಂಗೆ ಸೇರ್ಕೊಂಡು ಅದೇ ರೀತಿ ಭೀಮನು ಕೂಡ ಬಂದು ಗ್ಯಾರೇಜ್ಗೆ ಸೇರ್ಕೊಳ್ತಾನೆ ಆದರೆ ಅವರ ಓನರ್ ಬಗ್ಗೆ ಮತ್ತು ಇನ್ನಿತರ ಯಾರ್ಯಾರ ಅವರ ಅಮ್ಮನ ಬಗ್ಗೆ ಏನಾರು ಮಾತಾಡ್ಬಿಟ್ರೆ ಮಾತ್ರ ಅಟ್ಟು ಆಡಿಸ್ಕೊಂಡು ಒಡೆಯದೆ ಇವ್ನ ಕೆಲಸ ಅಂತಲೇ ಹೇಳ್ಬೋದು ಅದೇ ರೀತಿ ಭೀಮಂದು ಒಂದು ಡಿಫ್ರೆಂಟ್ ಆದಂಥ ಆ ಒಂದು ಒಂದು ಗ್ರೂಪ್ ಎಲ್ಲ ಬಳಗ ಇರುತ್ತೆ ಇವರು ಎಲೆಕ್ಷನ್ ಟೈಮಲ್ಲೂ ಕೂಡ ಭೀಮನ್ನು ಅರೆಸ್ಟನ್ನು ಮಾಡೋಕ್ಕಾಗಲ್ಲ ಡ್ರ್ಯಾಗನ್ ಮಂಜುನೂ ಅರೆಸ್ಟನ್ನು ಮಾಡೋಕ್ಕಾಗಲ್ಲ ಡ್ರ್ಯಾಗನ್ ಮಂಜು ಕಡೆ ಹೋಯ್ತು ಅಂದರೆ ದುಡ್ಡನ್ನು ಕೊಡ್ತಾನೆ ಇನ್ನು ಭೀಮ್ ಅವ್ರ ಕಡೆಗೆ ಹೋಗ್ತು ಅಂದರೆ ಒಗ್ಗಟ್ಟಿರೋದ್ರಿಂದ ಅವ್ರನ್ನೂ ಕೂಡ ಕೆಣಕೋಕ್ಕೆ ಅವಾಗ ಅವಾಗೇನಾಗುತ್ತೆ ಗಿರಿಜಾ ಅನ್ನುವಂಥ ಒಂದು ಕ್ಯಾರೆಕ್ಟ್ರ್ ಇವರು ಎಕ್ಸ್ಪೆಷಲಿ ನೆಕ್ಸ್ಟ್ ಲೆವೆಲ್ ಆಗಿ ಪೊಲೀಸ್ ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ್ದಾರೆ ಲಿಟ್ರಲಿ ಅವ್ರ ಕ್ಯಾರೆಕ್ಟರ್ ಮಾತ್ರ ತುಂಬಾ ಮಾಸ್ ಅಂಡ್ ರಗಾರ್ಡ್ ಆಗಿದೆ ಅಂತಲೇ ಹೇಳ್ಬೋದು ಹಾಗೆ ಈ ಸಿನಿಮಾವು ತುಂಬ ಅಂದರೆ ತುಂಬಾ ನೆಕ್ಸ್ಟ್ ಲೆವೆಲ್ ಆಗಿದೆ ಗುರು ಸಿನಿಮಾದಲ್ಲಿ ಬ್ಲಡ್ ಶೇಡನ್ನು ನೀವು ಎಂದರೆ ಎವ್ವಿ ನೋಡ್ತೀರ ಯಾಕೆ ಅಂದರೆ ಲಿಟ್ರಲಿ ಪ್ರತಿಯೊಂದು ಸೀನ್ಗಳು ಕೂಡ ತುಂಬಾ ಯುನೀಕ್ ಆಗಿದೆ ಗುರು ಅದೇ ರೀತಿ ಭೀಮಾ ಸಿನಿಮಾವನ್ನು ದುನಿಯಾ ವಿಜಯ್ ಅವರ ಬರೆದು ನಿರ್ದೇಶನವನ್ನು ಮಾಡಿರುವಂತಹ ಸಿನಿಮಾವಾಗಿದೆ ಈ ಸಿನಿಮಾ ಆಗಸ್ಟ್ ಒಂಬತ್ತರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರಿಲೀಸ್ ಆಗಿತ್ತು ಈ ಸಿನಿಮಾದ ಪ್ರೊಡ್ಯೂಸರ್ ಬಗ್ಗೆ ಬಂತು ಅಂದರೆ ಕೃಷ್ಣ ಕಾರ್ತಿಕ್ ಅವರು ಈ ಸಿನಿಮಾವನ್ನು ಪ್ರೊಡ್ಯೂಸನ್ನು ಮಾಡಿದ್ದಾರೆ ಹಾಗೆ ಚಂದ್ರಶೇಖರ್ ಅವರು ಅಶ್ವಿನಿ ಬ್ಲಾಕ್ ಅವರು ಕ್ಯಾರೆಕ್ಟರ್ಸ್ಗಳು ಯಾವುದಾದ್ರು ಬರುತ್ತೆ ಅಂದರೆ ಅವರು ಬ್ಲ್ಯಾಕ್ ಮಂಜು ಡ್ರ್ಯಾಗನ್ ಮಂಜು ಆಗ್ಬೋದು ಗಿಲ್ಲಿ ಚಂದ್ರು ಇನ್ಸ್ಪೆಕ್ಟರ್ ಗಿರಿಜಾ ಶ್ರುತಿ ಬೇಬಿ ಅಮ್ಮ ಹಾಗೂ ಎಮ್ ಎಲ್ ಎ ಹಾಗೂ ಇನ್ನೂ ಹಲವಾರು ಕ್ಯಾರೆಕ್ಟರ್ಗಳು ಈ ಸಿನಿಮಾದಲ್ಲಿ ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಪ್ರತಿಯೊಂದು ಕ್ಯಾರೆಕ್ಟರ್ಗಳು ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ ಗುರು ಲಿಟ್ರಲಿ ಈಗಿನ ಜನ್ರೇಷನ್ನಲ್ಲಿ ಈಗಿನ ಯೂತ್ಸು ಯಾವ ರೀತಿ ಡ್ರಗ್ಸ್ಗೆ ಆಗ್ತಾ ಇದ್ದಾರೆ ಅದನ್ನು ಯಾವ ರೀತಿ ತಡೆಗಟ್ಟಬೇಕು ಅನ್ನೋ ಒಂದು ಈ ಸಿನಿಮಾದಲ್ಲಿ ತುಂಬಾ ಇನ್ಸ್ಪೈರಿಂಗಾಗಿ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು ಭೀಮಾ ಚಿತ್ರದಲ್ಲಿ ಮೇನ್ ಹೈಲೈಟ್ ಏನಪ್ಪ ಅಂದರೆ ಭೀಮನ ಹುಡುಗರು ಇರ್ತಾರಲ್ಲ ಅವರೆಲ್ಲ ಡ್ರಗ್ಸ್ಗೆ ಅಡೀಟ್ ಆಗಿಬಿಟ್ಟಿರ್ತಾರೆ ಆ ಡ್ರಗ್ಸ್ಗೆ ಹಡಿಟ್ ಆಗಿರೋರನ್ನೆಲ್ಲ ಡ್ರಗ್ಸ್ ಬಿಡಿಸ್ಬೇಕು ಅಂದ್ಬಿಟ್ಟು ಇವನು ಹೊಡೆದಾಡ್ತಾನೆ ಆ ಕಡೆ ಆಪೋಸಿಟಲ್ಲಿ ಡ್ರ್ಯಾಗನ್ ಮಂಜು ಏನು ಮಾಡ್ತಾನೆ ಡ್ರ್ಯಾಗನ್ ಮಂಜು ಡ್ರಗ್ಸ್ನ ಸಪ್ಲೈಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇರ್ತಾನೆ ಇವರಿಬ್ಬರಲ್ಲೂ ನಡೆಯುವಂತಹ ಜಿದ್ದಾ ಜಿದ್ದೇ ಈ ಸಿನಿಮಾದ ಸ್ಟೋರಿ ಅಂತಲೇ ಹೇಳ್ಬೋದು ತುಂಬಾ ಡಿಫ್ರೆಂಟ್ ಆಗಿದೆ ಗುರು ಈ ಸಿನಿಮಾ ಅಂತ ಪ್ರೀವಿಯಸ್ ಟೈಮಲ್ಲಂತೂ ಒಳ್ಳೆ ಕಲೆಕ್ಷನ್ನ ಮಾಡಿದಂಥ ಕನ್ನಡ ಇಂಡಸ್ಟ್ರಿ ಸಿನಿಮಾವಾಗಿದೆ ಯಾಕೆಂದರೆ ವರ್ಷದ ಆರು ತಿಂಗಳಿಂದಲೂ ಸಹ ಯಾವುದೇ ದೊಡ್ಡ ಸಿನಿಮಾಗಳಿಲ್ಲ ಕಾಣಾ ಇಂಡಸ್ಟ್ರಿ ಬಿಕ್ಕು ಇತ್ತು ಆ ಟೈಮಲ್ಲಿ ಭೀಮಾ ಚಿತ್ರ ಬಂದು ಒಳ್ಳೆ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಡಿ ಎಲ್ಲ ಇಂಡಸ್ಟ್ರಿಯವರು ತಿರುಗಿ ನೋಡಬೇಕು ಆ ರೀತಿ ಮಾಡಿದಂಥ ಸಿನಿಮಾ ಇನ್ನು ಈ ಸಿನಿಮಾದ ಬಜೆಟ್ ವೈಸ್ ಬಗ್ಗೆ ಬಂತು ಅಂದರೆ ಎಂಟು ಕೋಟಿ ವೆಚ್ಚದಲ್ಲಿ ಈ ಸಿನಿಮಾ ನಿರ್ಮಾಣವಾಗಿದೆ ಅದೇ ರೀತಿ ಈ ಸಿನಿಮಾ ಬಾಕ್ಸ್ ಆಫೀಸ್ ಕಲೆಕ್ಷನ್ ವೈಸಲ್ಲಿ ಕಲೆಕ್ಷನ್ ಮಾಡಿದ್ರ ಬಗ್ಗೆ ಬಂತು ಅಂದರೆ ಈ ಸಿನಿಮಾವು ಸುಮಾರು ಇಪ್ಪತ್ತೈದು ಕೋಟಿಗಿಂತಲೂ ಅಧಿಕವಾದ ಮೊತ್ತದಲ್ಲಿ ಅಮೌಂಟನ್ನು ಕೂಡ ಕಲೆಕ್ಷನ್ ಮಾಡಿರುವಂಥ ಚಿತ್ರವಾಗಿದೆ ಅಂತಲೇ ಹೇಳ್ಬೋದು ಪ್ರೀವಿಯಸ್ ಟೈಮಲ್ಲಿ ಹಲವಾರು ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತಾ ಇದೆ ಬಟ್ ದುನಿಯಾ ವಿಜಯ್ ಅವ್ರದ್ದೇ ಒಂದು ಸಪ್ರೇಟ್ ಕ್ಯಾಟಗರಿಯ ಸಿನಿಮಾಗಳನ್ನು ಕೊಡ್ತಾ ಇದ್ದಾರೆ ಅವ್ರ ಸಿನಿಮಾಗಳು ನೆಕ್ಸ್ಟ್ ಲೆವೆಲ್ ಆಗಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡುವಂಥ ಸಿನಿಮಾಗಳಲ್ಲಿ ಇಷ್ಟಲ್ಲಿ ನಂಬರ್ ಒನ್ ಸ್ಥಾನದಲ್ಲೂ ಕೂಡ ಈ ವರ್ಷ ಹೋಗಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ದುನಿಯಾ ವಿಜಯ್ ಅವರು ನಟಿಸಿ ನಿರ್ದೇಶನವನ್ನು ಮಾಡಿರುವಂತಹ ಭೀಮಾ ಸಿನಿಮಾದ ಸ್ಟೋರಿ ವೈಸ್ ಬಗ್ಗೆ ಬಂತು ಅಂದರೆ ಕತೆಯ ನಾಯಕ ಕತೆಯ ನಾಯಕ ವಯಸ್ಸಿನ ಕೂಡ ಅನಾಥನಾಗಿರ್ತಾನೆ ಆ್ಯಕ್ಚುಲಿ ರಘು ಅನ್ನುವಂಥ ಒಬ್ಬರು ಗ್ಯಾರೇಜಲ್ಲಿ ಬಂದು ಇವನು ಕೆಲಸಕ್ಕೆ ಸೇರ್ಕೊಳ್ತಾನೆ ಇವನು ಬರೋಕ್ಕೂ ಮೊದಲು ಯಾರಪ್ಪ ಅಂತಂದ್ರೆ ಒಬ್ಬ ವ್ಯಕ್ತಿ ಅಂದರೆ ಡ್ರ್ಯಾಗನ್ ಮಂಜು ಇವರ ಗ್ಯಾರೇಜ್ಗೆ ಸೇರಿಕೊಂಡು ತುಂಬಾ ಹೆಸರನ್ನ ಮಾಡಿ ಅವರತ್ರ ಹತ್ರ ಎಲ್ಲ ಥರದ ವಿಷಯಗಳನ್ನು ತಿಳ್ಕೊಂಡು ಏನು ಮಾಡ್ತಾನೆ ಒಂದ್ಸಲ ಏನಾಗುತ್ತೆ ಡ್ರ್ಯಾಗನ್ ಮಂಜು ಇದೇ ರೀತಿ ಕೆಲಸವನ್ನು ಮಾಡ್ತಾ ಇರಬೇಕಾದ್ರೆ ಅವರ ಅಂಗಡಿಗೆ ಒಬ್ಬ ಬರ್ತಾನೆ ಕಸ್ಟಮರು ಕಸ್ಟಮರ್ ಬಂದ್ಬಿಡು ಏನಕ್ಕೋಸ್ಕರ ಎಲ್ಲಿ ಸಾಯ್ತಾ ಇದೆಯಾ ಬಾ ನನ್ನ ಜೊತೆ ನನ್ನ ಜೊತೆ ಬಂದರೆ ನಿನಗೆ ಒಳ್ಳೆ ಬಿಸ್ನೆಸ್ಸನ್ನು ಕೊಡಿಸ್ತಾನೆ ಡ್ರಗ್ಸ್ ಸಪ್ಲೈಯನ್ನು ಮಾಡು ಅರ್ಧ ನನಗೆ ಅರ್ಧ ಅಂದ್ಬಿಟ್ಟು ಮಾತಾಡ್ಕೊಳ್ತಾರೆ ಅದೇ ರೀತಿ ಅವನು ಕೂಡ ಓಕೆ ಅಂದ್ಬಿಟ್ಟು ಒಪ್ಕೊಳ್ತಾನೆ ಒಪ್ಕೊಂಡಾದ ನಂತರ ಏನಾಗುತ್ತೆ ಡ್ರ್ಯಾಗನ್ ಮಂಜು ಏನು ಮಾಡ್ತಾನೆ ಡ್ರಗ್ಸ್ ಸಪ್ಲೈ ಮಾಡ್ತಾ ಇರ್ತಾನೆ ಒಂದ್ಸಲ ಏನಾಗುತ್ತೆ ಗ್ಯಾರೇಜ್ ಓನರ್ ಮಗ ಇರ್ತಾನಲ್ಲ ಅವನು ಡ್ರಗ್ಸ್ ಕೇಳ್ತಾನೆ ಅವನಿಗೂ ಕೂಡ ಫ್ರೀಯಾಗಿ ಕೊಟ್ಬಿಡ್ತಾನೆ ಅವನು ಡ್ರ್ಯಾಗನ್ ಅವರ ಅವ್ರ ಓನರ್ ಅವ್ರ ಮಗ ಇರ್ತಾನಲ್ಲ ಅವನು ಡ್ರಗ್ಸನ್ನು ಹೊಡೆದ್ಬಿಟ್ಟು ಏನಾಗುತ್ತೆ ಆ್ಯಕ್ಸಿಡೆಂಟ್ ಆಗಿ ತೀರ್ ಹೋಗ್ಬಿಡ್ತಾನೆ ಅಲ್ಲಿ ಡೆತ್ ರಿಪೋರ್ಟ್ ಬಂದಾಗ ಗೊತ್ತಾಗುತ್ತೆ ಅವನು ಡ್ರಗ್ಸನ್ನು ಹೊಡೆದ್ಬಿಟ್ಟು ಸತ್ತೋಗಿರೋದು ಅಂತ ಆಮೇಲೆ ಯಾರು ಇಲ್ಲಿ ಡ್ರಗ್ಸ್ ಮಾರೋದು ಅಂತ ಹೇಳಿದಾಗ ಇವನ್ನ ಎಲ್ಲರೂ ಕೂಡ ಡ್ರ್ಯಾಗನ್ ಮಂಜಿನ ತೋರಿಸ್ಬಿಡ್ತಾರೆ ಅದಾದ ನಂತರ ಡ್ರ್ಯಾಗನ್ ಓನ್ ಅದೇ ಗ್ಯಾರೇಜ್ ಓನರ್ ಇರ್ತಾರಲ್ಲ ಅವರು ಇವನಿಗೆ ಸಿಕ್ಕಾಪಟ್ಟೆ ಹೊಡೆದು ಹೊರಗಡೆ ಹಾಕ್ಬಿಡ್ತಾರೆ ಅದೇ ಟೈಮಲ್ಲಿ ಅವನು ದುಡ್ಡು ಗಿಟ್ ಮಾಡ್ಕೊಂಡು ಶ್ರೀಮಂತ ಆಗ್ಬಿಡ್ತಾನೆ ಅದೇ ಸೇಮ್ ಇವ್ನ ಹೆಂಗೆ ಸೇರ್ಕೊಂಡು ಅದೇ ರೀತಿ ಭೀಮನು ಕೂಡ ಬಂದು ಗ್ಯಾರೇಜ್ಗೆ ಸೇರ್ಕೊಳ್ತಾನೆ ಆದರೆ ಅವರ ಓನರ್ ಬಗ್ಗೆ ಮತ್ತು ಇನ್ನಿತರ ಯಾರ್ಯಾರ ಅವರ ಅಮ್ಮನ ಬಗ್ಗೆ ಏನಾರ ಮಾತಾಡ್ಬಿಟ್ರೆ ಮಾತ್ರ ಅಟ್ಟು ಆಡಿಸ್ಕೊಂಡು ಒಡೆಯೋದೇ ಇವ್ನ ಕೆಲಸ ಅಂತಲೇ ಹೇಳ್ಬೋದು ಅದೇ ರೀತಿ ಭೀಮಂದು ಒಂದು ಡಿಫ್ರೆಂಟ್ ಆದಂಥ ಆ ಒಂದು ಒಂದು ಗ್ರೂಪ್ ಎಲ್ಲ ಬಳಗ ಇರುತ್ತೆ ಇವ್ರದ್ದು ಎಲೆಕ್ಷನ್ ಟೈಮಲ್ಲೂ ಕೂಡ ಭೀಮನ್ನು ಅರೆಸ್ಟನ್ನು ಮಾಡೋಕ್ಕಾಗಲ್ಲ ಡ್ರ್ಯಾಗನ್ ಮಂಜುನೂ ಅರೆಸ್ಟನ್ನು ಮಾಡೋಕ್ಕಾಗಲ್ಲ ಡ್ರ್ಯಾಗನ್ ಮಂಜು ಕಡೆ ಹೋಯ್ತು ಅಂದರೆ ದುಡ್ಡನ್ನು ಕೊಡ್ತಾನೆ ಇನ್ನು ಭೀಮ ಅವ್ರ ಕಡೆಗೆ ಹೋಗ್ತು ಅಂದರೆ ಒಗ್ಗಟ್ಟಿರೋದ್ರಿಂದ ಅವ್ರನ್ನೂ ಕೂಡ ಅವಾಗ ಅವಾಗೇನಾಗುತ್ತೆ ಗಿರಿಜಾ ಅನ್ನುವಂಥ ಒಂದು ಕ್ಯಾರೆಕ್ಟರ್ ಊರು ಎಕ್ಸ್ಪೆಷಲಿ ನೆಕ್ಸ್ಟ್ ಲೆವೆಲ್ ಆಗಿ ಪೊಲೀಸ್ ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ್ದಾರೆ ಲಿಟ್ರಲಿ ಅವ್ರ ಕ್ಯಾರೆಕ್ಟರ್ ಮಾತ್ರ ತುಂಬಾ ಮಾಸ್ ಅಂಡ್ ರಗಾರ್ಡ್ ಆಗಿದೆ ಅಂತಲೇ ಹೇಳ್ಬೋದು ಹಾಗೆ ಈ ಸಿನಿಮಾವು ತುಂಬ ಅಂದರೆ ತುಂಬಾ ನೆಕ್ಸ್ಟ್ ಲೆವೆಲ್ ಆಗಿದೆ ಗುರು ಸಿನಿಮಾದಲ್ಲಿ ಬ್ಲಡ್ ಶೇಡನ್ನು ನೀವು ಅಂದರೆ ಎವ್ವಿ ನೋಡ್ತೀರಾ ಯಾಕೆಂದರೆ ಲಿಟ್ರಲಿ ಪ್ರತಿಯೊಂದು ಸೀನ್ಗಳು ಕೂಡ ತುಂಬಾ ಯುನೀಕ್ ಆಗಿದೆ ಗುರು ಅದೇ ರೀತಿ ಭೀಮಾ ಸಿನಿಮಾವನ್ನು ದುನಿಯಾ ವಿಜಯ್ ಅವರ ಬರೆದು ನಿರ್ದೇಶನವನ್ನು ಮಾಡಿರುವಂತಹ ಸಿನಿಮಾವಾಗಿದೆ ಈ ಸಿನಿಮಾ ಆಗಸ್ಟ್ ಒಂಬತ್ತರ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಿಲೀಸ್ ಆಗಿತ್ತು ಈ ಸಿನಿಮಾದ ಪ್ರೊಡ್ಯೂಸರ್ ಬಗ್ಗೆ ಬಂತು ಅಂದರೆ ಕೃಷ್ಣ ಕಾರ್ತಿಕ್ ಅವರು ಈ ಸಿನಿಮಾವನ್ನು ಪ್ರೊಡ್ಯೂಸನ್ನು ಮಾಡಿದ್ದಾರೆ ಹಾಗೆ ಚಂದ್ರಶೇಖರ್ ಅವರು ಅಶ್ವಿನಿ ಬ್ಲ್ಯಾಕ್ ಅವರು ಕ್ಯಾರೆಕ್ಟರ್ಸ್ಗಳು ಯಾವುದಾದ್ರು ಬರುತ್ತೆ ಅಂದರೆ ಅವರು ಬ್ಲ್ಯಾಕ್ ಮಂಜು ಡ್ರ್ಯಾಗನ್ ಮಂಜು ಆಗ್ಬೋದು ಗಿಲ್ಲಿ ಚಂದ್ರು ಇನ್ಸ್ಪೆಕ್ಟರ್ ಗಿರಿಜಾ ಶ್ರುತಿ ಬೇಬಿ ಅಮ್ಮ ಹಾಗೂ ಎಮ್ ಎಲ್ ಎ ಹಾಗೂ ಇನ್ನೂ ಹಲವಾರು ಕ್ಯಾರೆಕ್ಟರ್ಗಳು ಈ ಸಿನಿಮಾದಲ್ಲಿ ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಪ್ರತಿಯೊಂದು ಕ್ಯಾರೆಕ್ಟರ್ಗಳು ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ ಗುರು ಲಿಟ್ರಲಿ ಈಗಿನ ಜನ್ರೇಷನ್ನಲ್ಲಿ ಈಗಿನ ಯೂತ್ಸು ಯಾವ ರೀತಿ ಡ್ರಗ್ಸ್ಗೆ ಅಡಿಟ್ ಇದ್ದಾರೆ ಅದನ್ನು ಯಾವ ರೀತಿ ತಡೆಗಟ್ಟಬೇಕು ಅನ್ನೋ ಒಂದು ಈ ಸಿನಿಮಾದಲ್ಲಿ ತುಂಬಾ ಇನ್ಸ್ಪೈರಿಂಗಾಗಿ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು ಭೀಮಾ ಚಿತ್ರದಲ್ಲಿ ಮೇನ್ ಹೈಲೈಟ್ ಏನಪ್ಪ ಅಂದರೆ ಭೀಮನ ಹುಡುಗರು ಇರ್ತಾರಲ್ಲ ಅವರೆಲ್ಲ ಡ್ರಗ್ಸ್ಗೆ ಹಡಿಟ್ ಆಗಿಬಿಟ್ಟಿರ್ತಾರೆ ಆ ಡ್ರಗ್ಸ್ಗೆ ಹಡಿಟ್ ಆಗಿರೋರನ್ನೆಲ್ಲ ಡ್ರಗ್ಸ್ ಬಿಡಿಸ್ಬೇಕು ಅಂದ್ಬಿಟ್ಟು ಇವನು ಹೊಡೆದಾಡ್ತಾನೆ ಆ ಕಡೆ ಆಪೋಸಿಟಲ್ಲಿ ಡ್ರ್ಯಾಗನ್ ಮಂಜು ಏನು ಮಾಡ್ತಾನೆ ಡ್ರ್ಯಾಗನ್ ಮಂಜು ಡ್ರಗ್ಸ್ನ ಸಪ್ಲೈಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇರ್ತಾನೆ ಇವರಿಬ್ಬರಲ್ಲೂ ನಡೆಯುವಂತಹ ಜಿದ್ದ ಜಿದ್ದೇ ಈ ಸಿನಿಮಾದ ಸ್ಟೋರಿ ಅಂತಲೇ ಹೇಳ್ಬೋದು ತುಂಬಾ ಡಿಫ್ರೆಂಟ್ ಆಗಿದೆ ಗುರು ಈ ಸಿನಿಮಾ ಅಂತ ಪ್ರೀವಿಯಸ್ ಟೈಮಲ್ಲಂತೂ ಒಳ್ಳೆ ಕಲೆಕ್ಷನ್ನ ಮಾಡೋದಂಥ ಕನ್ನಡ ಇಂಡಸ್ಟ್ರಿ ಸಿನಿಮಾವಾಗಿದೆ ಏಕೆಂದರೆ ವರ್ಷದ ಆರು ತಿಂಗಳಿಂದಲೂ ಸಹ ಯಾವುದೇ ದೊಡ್ಡ ಸಿನಿಮಾಗಳಲ್ಲಿ ಕಾಣಾ ಇಂಡಸ್ಟ್ರಿ ಬಿಕ್ಕು ಇತ್ತು ಆ ಟೈಮಲ್ಲಿ ಭೀಮಾ ಚಿತ್ರ ಬಂದು ಒಳ್ಳೆ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಡಿ ಎಲ್ಲ ಇಂಡಸ್ಟ್ರಿಯವರು ತಿರುಗಿ ನೋಡಬೇಕು ಆ ರೀತಿ ಮಾಡಿದಂಥ ಸಿನಿಮಾ ಇನ್ನು ಈ ಸಿನಿಮಾದ ಬಜೆಟ್ ವೈಸ್ ಬಗ್ಗೆ ಬಂತು ಅಂದರೆ ಎಂಟು ಕೋಟಿ ವೆಚ್ಚದಲ್ಲಿ ಈ ಸಿನಿಮಾ ನಿರ್ಮಾಣವಾಗಿದೆ ಅದೇ ರೀತಿ ಸಿನಿಮಾ ಬಾಕ್ಸ್ ಆಫೀಸ್ ಕಲೆಕ್ಷನ್ ವೈಸಲ್ಲಿ ಕಲೆಕ್ಷನ್ ಮಾಡಿದ್ರ ಬಗ್ಗೆ ಬಂತು ಅಂದರೆ ಈ ಸಿನಿಮಾವು ಸುಮಾರು ಇಪ್ಪತ್ತೈದು ಕೋಟಿಗಿಂತಲೂ ಅಧಿಕವಾದ ಮೊತ್ತದಲ್ಲಿ ಅಮೌಂಟನ್ನು ಕೂಡ ಕಲೆಕ್ಷನ್ ಮಾಡಿರುವಂಥ ಚಿತ್ರವಾಗಿದೆ ಅಂತಲೇ ಹೇಳ್ಬೋದು ಪ್ರೀವಿಯಸ್ ಟೈಮಲ್ಲಿ ಹಲವಾರು ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತಾ ಇದೆ ಬಟ್ ದುನಿಯಾ ವಿಜಯ್ ವಿಜಯವ್ರದೇ ಒಂದು ಸಪ್ರೇಟ್ ಕ್ಯಾಟಗರಿಯ ಸಿನಿಮಾಗಳನ್ನು ಕೊಡ್ತಾ ಇದ್ದಾರೆ ಅವರ ಸಿನಿಮಾಗಳು ನೆಕ್ಸ್ಟ್ ಲೆವೆಲ್ಲಾಗಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡುವಂಥ ಸಿನಿಮಾಗಳಲ್ಲಿ ಇಷ್ಟಲ್ಲಿ ನಂಬರ್ ಒನ್ ಸ್ಥಾನದಲ್ಲೂ ಕೂಡ ಈ ವರ್ಷ ಹೋಗಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ದುನಿಯಾ ವಿಜಯ್ ಅವರು ನಟಿಸಿ ನಿರ್ದೇಶನವನ್ನು ಮಾಡಿರುವಂತಹ ಭೀಮಾ ಸಿನಿಮಾದ ಸ್ಟೋರಿ ವೈಸ್ ಬಗ್ಗೆ ಬಂತು ಅಂದರೆ ಕತೆಯ ನಾಯಕ ಕತೆಯ ನಾಯಕ ಅನ್ನು ಒಬ್ಬರು ಗ್ಯಾರೇಜ್ ಗ್ಯಾರೇಜಲ್ಲಿ ಬಂದು ಇವನು ಕೆಲ್ಸಕ್ಕೆ ಸೇರ್ಕೊಳ್ತಾನೆ ಇವನ್ ಬರೋಕ್ಕೂ ಮೊದಲು ಯಾರಪ್ಪ ಅಂತಂದ್ರೆ ಒಬ್ಬ ವ್ಯಕ್ತಿ ಅಂದ್ರೆ ಡ್ರ್ಯಾಗನ್ ಮಂಜು ಇವರ ಗ್ಯಾರೇಜ್ಗೆ ಸೇರಿಕೊಂಡು ತುಂಬಾನೇ ಹೆಸರನ್ನ ಮಾಡಿ ಅವ್ರ ಹತ್ರ ಎಲ್ಲ ತರಹದ ವಿಷಯಗಳನ್ನು ತಿಳ್ಕೊಂಡು ಮಾಡ್ತಾನೆ ಒಂದ್ಸಲ ಏನಾಗುತ್ತೆ ಡ್ರ್ಯಾಗನ್ ಮಂಜು ಇದೇ ರೀತಿ ಕೆಲಸವನ್ನ ಮಾಡ್ತಾ ಇರ್ಬೇಕಾದ್ರೆ ಅವರ ಅಂಗಡಿಗೆ ಒಬ್ಬ ಬರ್ತಾನೆ ಕಸ್ಟಮರ್ ಕಸ್ಟಮರ್ ಬಂದ್ಬಿಟ್ಟು ಏನಕ್ಕೋಸ್ಕರ ಎಲ್ಲಿ ಸಾಯ್ತಾ ಇದೆಯಾ ಬಾ ನನ್ನ ಜೊತೆ ನನ್ನ ಜೊತೆ ಬಂದರೆ ನಿನಗೆ ಒಳ್ಳೆ ಬಿಸ್ನೆಸ್ಸನ್ನು ಕೊಡಿಸ್ತಾನೆ ಡ್ರಗ್ಸ್ ಸಪ್ಲೈಯನ್ನು ಅರ್ಧ ನನಗೆ ಅರ್ಧ ಅಂದ್ಬಿಟ್ಟು ಮಾತಾಡ್ಕೊಳ್ತಾರೆ ಅದೇ ರೀತಿ ಅವನು ಕೂಡ ಓಕೆ ಅಂದ್ಬಿಟ್ಟು ಒಪ್ಕೊಳ್ತಾನೆ ಒಪ್ಕೊಂಡಾದ ನಂತರ ಏನಾಗುತ್ತೆ ಡ್ರ್ಯಾಗನ್ ಮಂಜು ಏನು ಮಾಡ್ತಾನೆ ಡ್ರಗ್ಸ್ ಸಪ್ಲೈ ಮಾಡ್ತಾಯಿರ್ತಾನೆ ಒಂದ್ಸಲ ಏನಾಗುತ್ತೆ ಗ್ಯಾರೇಜ್ ಓನರ್ ಮಗ ಇರ್ತಾನಲ್ಲ ಅವನು ಡ್ರಗ್ಸ್ ಕೇಳ್ತಾನೆ ಅವನಿಗೂ ಕೂಡ ಫ್ರೀಯಾಗಿ ಕೊಟ್ಟುಬಿಡ್ತಾನೆ ಅವನು ಡ್ರ್ಯಾಗನ್ ಅವರ ಅವ್ರ ಓನರ್ ಅವ್ರ ಮಗ ಇರ್ತಾನಲ್ಲ ಅವನು ಡ್ರಗ್ಸನ್ನು ಹೊಡೆದ್ಬಿಟ್ಟು ಏನಾಗುತ್ತೆ ಆಕ್ಸಿಡೆಂಟ್ ಆಗಿ ತೀರೋಗ್ಬಿಡ್ತಾನೆ ಅಲ್ಲಿ ಡೆತ್ ರಿಪೋರ್ಟ್ ಬಂದಾಗ ಗೊತ್ತಾಗುತ್ತೆ ಅವನು ಡ್ರಗ್ಸನ್ನು ಹೊಡೆದ್ಬಿಟ್ಟು ಸತ್ತೋಗಿರೋದು ಅಂತ ಆಮೇಲೆ ಯಾರು ಇಲ್ಲಿ ಡ್ರಗ್ಸ್ ಮಾರೋದು ಅಂತ ಹೇಳಿದಾಗ ಇವನ್ನ ಎಲ್ಲರೂ ಕೂಡ ಡ್ರ್ಯಾಗನ್ ಮಂಜಿನ ತೋರಿಸ್ಬಿಡ್ತಾರೆ ಅದಾದ ನಂತರ ಡ್ರ್ಯಾಗನ್ ಓನ್ ಅದೇ ಗ್ಯಾರೇಜ್ ಓನರ್ ಇರ್ತಾರಲ್ಲ ಅವರು ಇವನಿಗೆ ಸಿಕ್ಕಾಪಟ್ಟೆ ಹೊಡೆದು ಹೊರಗಡೆ ಹಾಕ್ಬಿಡ್ತಾರೆ ಅದೇ ಟೈಮಲ್ಲಿ ಅವನು ಗಿಟ್ ಮಾಡ್ಕೊಂಡು ಶ್ರೀಮಂತ ಆಗ್ಬಿಡ್ತಾನೆ ಅದೇ ಸೇಮ್ ಇವ್ನ ಹೆಂಗೆ ಸೇರ್ಕೊಂಡು ಅದೇ ರೀತಿ ಭೀಮನು ಕೂಡ ಬಂದು ಗ್ಯಾರೇಜ್ಗೆ ಸೇರ್ಕೊಳ್ತಾನೆ ಆದರೆ ಅವರ ಓನರ್ ಬಗ್ಗೆ ಮತ್ತು ಇನ್ನಿತರ ಯಾರ್ಯಾರ ಅವರ ಅಮ್ಮನ ಬಗ್ಗೆ ಏನಾರು ಮಾತಾಡ್ಬಿಟ್ರೆ ಮಾತ್ರ ಅಟ್ಟು ಆಡಿಸ್ಕೊಂಡು ಒಡೆಯೋದೇ ಇವನ ಕೆಲಸ ಅಂತಲೇ ಹೇಳ್ಬೋದು ಅದೇ ರೀತಿ ಭೀಮಂದು ಒಂದು ಡಿಫ್ರೆಂಟ್ ಆದಂಥ ಆ ಒಂದು ಒಂದು ಗ್ರೂಪ್ ಎಲ್ಲ ಬಳಗ ಇರುತ್ತೆ ಇವ್ರದ್ದು ಎಲೆಕ್ಷನ್ ಟೈಮಲ್ಲೂ ಕೂಡ ಭೀಮನ್ನು ಅರೆಸ್ಟನ್ನು ಮಾಡೋಕ್ಕಾಗಲ್ಲ ಡ್ರ್ಯಾಗನ್ ಮಂಜುನು ಅರೆಸ್ಟನ್ನು ಮಾಡೋಕ್ಕಾಗಲ್ಲ ಡ್ರ್ಯಾಗನ್ ಮಂಜು ಕಡೆ ಹೋಯ್ತು ಅಂದರೆ ದುಡ್ಡನ್ನು ಕೊಡ್ತಾನೆ ಇನ್ನು ಭೀಮ ಅವ್ರ ಕಡೆಗೆ ಹೋಗ್ತು ಅಂದರೆ ಒಗ್ಗಟ್ಟಿರೋದ್ರಿಂದ ಅವ್ರನ್ನೂ ಕೂಡ ಕೆಣಕೋಕ್ಕೆ ಅವಾಗ ಅವಾಗೇನಾಗುತ್ತೆ ಗಿರಿಜಾ ಅನ್ನುವಂಥ ಒಂದು ಕ್ಯಾರೆಕ್ಟರ್ ಗುರು ಎಕ್ಸ್ಪೆಷಲಿ ನೆಕ್ಸ್ಟ್ ಲೆವೆಲ್ ಆಗಿ ಪೊಲೀಸ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಲಿಟ್ರಲಿ ಅವ್ರ ಕ್ಯಾರೆಕ್ಟರ್ ಮಾತ್ರ ತುಂಬಾ ಮಾಸ್ ಅಂಡ್ ರಗಡ್ ಆಗಿದೆ ಅಂತಲೇ ಹೇಳ್ಬೋದು ಹಾಗೆ ಈ ಸಿನಿಮಾವು ತುಂಬ ಅಂದರೆ ತುಂಬಾ ನೆಕ್ಸ್ಟ್ ಲೆವೆಲ್ ಆಗಿದೆ ಗುರು ಈ ಸಿನಿಮಾದಲ್ಲಿ ಬ್ಲಡ್ ಶೇಡನ್ನು ನೀವು ಎಂದರೆ ಎವ್ವಿ ನೋಡ್ತೀರ ಯಾಕೆ ಅಂದರೆ ಲಿಟ್ರಲಿ ಪ್ರತಿಯೊಂದು ಸೀನ್ಗಳು ಕೂಡ ತುಂಬಾ ಯುನೀಕ್ ಆಗಿದೆ ಗುರು ಅದೇ ರೀತಿ ಭೀಮಾ ಸಿನಿಮಾವನ್ನು ದುನಿಯಾ ವಿಜಯವರ ಬರೆದು ನಿರ್ದೇಶನವನ್ನು ಮಾಡಿರುವಂತಹ ಸಿನಿಮಾವಾಗಿದೆ ಈ ಸಿನಿಮಾ ಆಗಸ್ಟ್ ಒಂಬತ್ತರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರಿಲೀಸ್ ಆಗಿತ್ತು ಈ ಸಿನಿಮಾದ ಪ್ರೊಡ್ಯೂಸರ್ ಬಗ್ಗೆ ಬಂತು ಅಂದರೆ ಕೃಷ್ಣ ಕಾರ್ತಿಕ್ ಅವರು ಈ ಸಿನಿಮಾವನ್ನು ಪ್ರೊಡ್ಯೂಸನ್ನು ಮಾಡಿದ್ದಾರೆ ಹಾಗೆ ಚಂದ್ರಶೇಖರ್ ಅವರು ಅಶ್ವಿನಿ ಬ್ಲ್ಯಾಕ್ ಅವರು ಕ್ಯಾರೆಕ್ಟರ್ಸ್ಗಳು ಯಾವುದಾದ್ರು ಬರುತ್ತೆ ಅಂದರೆ ಅವರು ಬ್ಲ್ಯಾಕ್ ಮಂಜು ಡ್ರ್ಯಾಗನ್ ಮಂಜು ಆಗ್ಬೋದು ಗಿಲ್ಲಿ ಚಂದ್ರು ಇನ್ಸ್ಪೆಕ್ಟರ್ ಗಿರಿಜಾ ಶ್ರುತಿ ಬೇಬಿ ಅಮ್ಮ ಹಾಗೂ ಎಮ್ ಎಲ್ ಎ ಹಾಗೂ ಇನ್ನೂ ಹಲವಾರು ಕ್ಯಾರೆಕ್ಟರ್ಗಳು ಈ ಸಿನಿಮಾದಲ್ಲಿ ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಪ್ರತಿಯೊಂದು ಕ್ಯಾರೆಕ್ಟರ್ಗಳು ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ ಗುರು ಲಿಟ್ರಲಿ ಈಗಿನ ಜನ್ರೇಷನ್ನಲ್ಲಿ ಈಗಿನ ಯೂತ್ಸು ಯಾವ ರೀತಿ ಡ್ರಗ್ಸ್ಗೆ ಅಡಿಟ್ ಇದ್ದಾರೆ ಅದನ್ನು ಯಾವ ರೀತಿ ತಡೆಗಟ್ಟಬೇಕು ಅನ್ನೋ ಒಂದು ಈ ಸಿನಿಮಾದಲ್ಲಿ ತುಂಬಾ ಇನ್ಸ್ಪೈರಿಂಗಾಗಿ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು ಭೀಮಾ ಚಿತ್ರದಲ್ಲಿ ಮೇನ್ ಹೈಲೈಟ್ ಏನಪ್ಪ ಅಂದರೆ ಭೀಮನ ಹುಡುಗರು ಇರ್ತಾರಲ್ಲ ಅವರೆಲ್ಲ ಡ್ರಗ್ಸ್ಗೆ ಹಡಿಟ್ ಆಗಿಬಿಟ್ಟಿರ್ತಾರೆ ಆ ಡ್ರಗ್ಸ್ಗೆ ಹಡಿಟ್ ಆಗಿರೋರನ್ನೆಲ್ಲ ಡ್ರಗ್ಸ್ ಬಿಡಿಸ್ಬೇಕು ಅಂದ್ಬಿಟ್ಟು ಇವನು ಹೊಡೆದಾಡ್ತಾನೆ ಆ ಕಡೆ ಆಪೋಸಿಟಲ್ಲಿ ಡ್ರ್ಯಾಗನ್ ಮಂಜು ಏನು ಮಾಡ್ತಾನೆ ಡ್ರ್ಯಾಗನ್ ಮಂಜು ಡ್ರಗ್ಸ್ನ ಸಪ್ಲೈಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇರ್ತಾನೆ ಇವರಿಬ್ಬರಲ್ಲೂ ನಡೆಯುವಂತಹ ಜಿದ್ದಾ ಜಿದ್ದೇ ಈ ಸಿನಿಮಾದ ಸ್ಟೋರಿ ಅಂತಲೇ ಹೇಳ್ಬೋದು ತುಂಬಾ ಡಿಫ್ರೆಂಟ್ ಆಗಿದೆ ಗುರು ಈ ಸಿನಿಮಾ ಅಂತ ಪ್ರೀವಿಯಸ್ ಟೈಮಲ್ಲಂತೂ ಒಳ್ಳೆ ಕಲೆಕ್ಷನ್ನ ಮಾಡೋ ಕನ್ನಡ ಇಂಡಸ್ಟ್ರಿ ಸಿನಿಮಾವಾಗಿದೆ ಏಕೆಂದರೆ ವರ್ಷದ ಆರು ತಿಂಗಳಿಂದಲೂ ಸಹ ಯಾವುದೇ ದೊಡ್ಡ ಸಿನಿಮಾಗಳಿಲ್ಲ ಕಾಣಾ ಇಂಡಸ್ಟ್ರಿ ಬಿಕ್ಕು ಇತ್ತು ಆ ಟೈಮಲ್ಲಿ ಭೀಮಾ ಚಿತ್ರ ಬಂದು ಒಳ್ಳೆ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಡಿ ಎಲ್ಲ ಇಂಡಸ್ಟ್ರಿಯವರು ತಿರುಗಿ ನೋಡಬೇಕು ಆ ರೀತಿ ಮಾಡಿದಂಥ ಸಿನಿಮಾ ಇನ್ನು ಈ ಸಿನಿಮಾದ ಬಜೆಟ್ ವೈಸ್ ಬಗ್ಗೆ ಬಂತು ಅಂದರೆ ಎಂಟು ಕೋಟಿ ವೆಚ್ಚದಲ್ಲಿ ಈ ಸಿನಿಮಾ ನಿರ್ಮಾಣವಾಗಿದೆ ಅದೇ ರೀತಿ ಈ ಸಿನಿಮಾ ಬಾಕ್ಸ್ ಆಫೀಸ್ ಕಲೆಕ್ಷನ್ ವೈಸಲ್ಲಿ ಕಲೆಕ್ಷನ್ ಮಾಡಿದ್ರ ಬಗ್ಗೆ ಬಂತು ಅಂದರೆ ಈ ಸಿನಿಮಾವು ಸುಮಾರು ಇಪ್ಪತ್ತೈದು ಕೋಟಿಗಿಂತಲೂ ಅಧಿಕವಾದ ಮೊತ್ತದಲ್ಲಿ ಅಮೌಂಟನ್ನು ಕೂಡ ಕಲೆಕ್ಷನ್ ಮಾಡಿರುವಂಥ ಚಿತ್ರವಾಗಿದೆ ಅಂತಲೇ ಹೇಳ್ಬೋದು ಪ್ರೀವಿಯಸ್ ಟೈಮಲ್ಲಿ ಹಲವಾರು ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತಾ ಇದೆ ಬಟ್ ದುನಿಯಾ ವಿಜಯ್ ವಿಜಯವ್ರದ್ದೇ ಒಂದು ಸಪ್ರೇಟ್ ಕ್ಯಾಟಗರಿಯ ಸಿನಿಮಾಗಳನ್ನು ಕೊಡ್ತಾ ಇದ್ದಾರೆ ಅವ್ರ ಸಿನಿಮಾಗಳು ನೆಕ್ಸ್ಟ್ ಆಗಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡುವಂಥ ಸಿನಿಮಾಗಳಲ್ಲಿ ಇಷ್ಟಲ್ಲಿ ನಂಬರ್ ಒನ್ ಸ್ಥಾನದಲ್ಲೂ ಕೂಡ ಈ ವರ್ಷ ಹೋಗಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ದುನಿಯಾ ವಿಜಯ್ ಅವರು ನಟಿಸಿ ನಿರ್ದೇಶನವನ್ನು ಮಾಡಿರುವಂತಹ ಭೀಮಾ ಸಿನಿಮಾದ ಸ್ಟೋರಿ ವೈಸ್ ಬಗ್ಗೆ ಬಂತು ಅಂದರೆ ಕತೆಯ ನಾಯಕ ಕಥೆಯ ನಾಯಕ ಇವ್ನ ಬರೋಕ್ಕೂ ಮೊದಲು ಯಾರಪ್ಪ ಅಂತಂದರೆ ಒಬ್ಬ ವ್ಯಕ್ತಿ ಅಂದರೆ ಡ್ರ್ಯಾಗನ್ ಮಂಜು ಇವರ ಗ್ಯಾರೇಜ್ಗೆ ಸೇರಿರ್ತಾನೆ ಒಂದ್ಸಲ ಏನಾಗುತ್ತೆ ಗ್ಯಾರೇಜ್ ಓನರ್ ಮಗ ಇರ್ತಾನಲ್ಲ ಅವನು ಡ್ರಗ್ಸ್ ಕೇಳ್ತಾನೆ ಅವನಿಗೂ ಕೂಡ ಫ್ರೀಯಾಗಿ ಕೊಟ್ಟುಬಿಡ್ತಾನೆ ಅವನು ಡ್ರ್ಯಾಗನ್ ಮಂಜು ಅವರ ಅವ್ರ ಓನರ್ ಅವ್ರ ಮಗ ಇರ್ತಾನಲ್ಲ ಅವನು ಡ್ರಗ್ಸನ್ನು ಹೊಡೆದ್ಬಿಟ್ಟು ಏನಾಗುತ್ತೆ ಆಕ್ಸಿಡೆಂಟ್ ಆಗಿ ತೀರೋಗ್ಬಿಡ್ತಾನೆ ಅಲ್ಲಿ ಡೆತ್ ರಿಪೋರ್ಟ್ ಬಂದಾಗ ಗೊತ್ತಾಗುತ್ತೆ ಅವನು ಡ್ರಗ್ಸನ್ನು ಹೊಡೆದ್ಬಿಟ್ಟು ಸತ್ತೋಗಿರೋದು ಅಂತ ಆಮೇಲೆ ಯಾರು ಇರಲಿ ಡ್ರಗ್ಸ್ ಮಾರೋದು ಅಂತ ಹೇಳಿದಾಗ ಇವನ್ನ ಎಲ್ಲರೂ ಕೂಡ ಡ್ರ್ಯಾಗನ್ ಮಂಜುನ್ ತೋರಿಸ್ಬಿಡ್ತಾರೆ ಅದಾದ ನಂತರ ಡ್ರ್ಯಾಗನ್ ಓನ್ ಅದೇ ಗ್ಯಾರೇಜ್ ಓನರ್ ಇರ್ತಾರಲ್ಲ ಅವರು ಇವನಿಗೆ ಸಿಕ್ಕಾಪಟ್ಟೆ ಹೊಡೆದು ಹೊರಗಡೆ ಹಾಕ್ಬಿಡ್ತಾರೆ ಅದೇ ಟೈಮಲ್ಲಿ ಅವನು ದುಡ್ಡು ಗಿಟ್ ಮಾಡ್ಕೊಂಡು ಶ್ರೀಮಂತ ಆಗ್ಬಿಡ್ತಾನೆ ಅದೇ ಸೇಮ್ ಇವನು ಹೆಂಗೆ ಸೇರ್ಕೊಂಡು ಅದೇ ರೀತಿ ಭೀಮನು ಕೂಡ ಬಂದು ಗ್ಯಾರೇಜ್ಗೆ ಸೇರಿಕೊಳ್ತಾನೆ ಆದರೆ ಅವರ ಓನರ್ ಬಗ್ಗೆ ಮತ್ತು ಇನ್ನಿತರ ಯಾರ್ಯಾರ ಅವರ ಅಮ್ಮನ ಬಗ್ಗೆ ಏನಾರ ಮಾತಾಡ್ಬಿಟ್ರೆ ಮಾತ್ರ ಅಟ್ಟು ಆಡಿಸ್ಕೊಂಡು ಒಡೆಯೋದೇ ಇವ್ನ ಕೆಲಸ ಅಂತಲೇ ಹೇಳ್ಬೋದು ಅದೇ ರೀತಿ ಭೀಮಂದು ಒಂದು ಡಿಫ್ರೆಂಟ್ ಆದಂಥ ಆ ಒಂದು ಒಂದು ಗ್ರೂಪ್ ಎಲ್ಲ ಬಳಗ ಇರುತ್ತೆ ಇವ್ರದ್ದು ಎಲೆಕ್ಷನ್ ಟೈಮಲ್ಲೂ ಕೂಡ ಭೀಮನ್ನು ಅರೆಸ್ಟನ್ನು ಮಾಡೋಕ್ಕಾಗಲ್ಲ ಡ್ರ್ಯಾಗನ್ ಮಂಜು ಅರೆಸ್ಟನ್ನು ಮಾಡೋಕ್ಕಾಗಲ್ಲ ಡ್ರ್ಯಾಗನ್ ಮಂಜು ಕಡೆ ಹೋಯ್ತು ಅಂದರೆ ದುಡ್ಡನ್ನು ಕೊಡ್ತಾನೆ ಇನ್ನು ಭೀಮ ಅವ್ರ ಕಡೆಗೆ ಹೋಗ್ತು ಅಂದರೆ ಒಗ್ಗಟ್ಟಿರೋದ್ರಿಂದ ಅವರು ನಿರ್ದೇಶನವನ್ನು ಮಾಡಿರುವಂತಹ ಸಿನಿಮಾವಾಗಿದೆ ಈ ಸಿನಿಮಾ ಆಗಸ್ಟ್ ಒಂಬತ್ತರ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಿಲೀಸ್ ಆಗಿತ್ತು ಈ ಸಿನಿಮಾದ ಪ್ರೊಡ್ಯೂಸರ್ ಬಗ್ಗೆ ಬಂತು ಅಂದರೆ ಕೃಷ್ಣ ಕಾರ್ತಿಕ್ ಅವರು ಈ ಸಿನಿಮಾವನ್ನು ಪ್ರೊಡ್ಯೂಸನ್ನು ಮಾಡಿದ್ದಾರೆ ಹಾಗೆ ಚಂದ್ರಶೇಖರ್ ಅವರು ಅಶ್ವಿನಿ ಬ್ಲ್ಯಾಕ್ ಅವರು ಕ್ಯಾರೆಕ್ಟರ್ಸ್ಗಳು ಯಾವುದಾದ್ರು ಬರುತ್ತೆ ಅಂದರೆ ಅವರು ಬ್ಲ್ಯಾಕ್ ಮಂಜು ಡ್ರ್ಯಾಗನ್ ಮಂಜು ಆಗ್ಬೋದು ಗಿಲ್ಲಿ ಚಂದ್ರು ಇನ್ಸ್ಪೆಕ್ಟರ್ ಗಿರಿಜಾ ಶ್ರುತಿ ಬೇಬಿ ಅಮ್ಮ ಹಾಗೂ ಎಮ್ ಎಲ್ ಎ ಹಾಗೂ ಇನ್ನೂ ಹಲವಾರು ಕ್ಯಾರೆಕ್ಟರ್ಗಳು ಈ ಸಿನಿಮಾದಲ್ಲಿ ಲೀಟರ್ಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಪ್ರತಿಯೊಂದು ಕ್ಯಾರೆಕ್ಟರ್ಗಳು ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ ಗುರು ಲಿಟ್ರಲಿ ಈಗಿನ ಜನ್ರೇಷನ್ನಲ್ಲಿ ಈಗಿನ ಯೂತ್ಸು ಯಾವ ರೀತಿ ಡ್ರಗ್ಸ್ಗೆ ಅಡಿಕ್ಟ್ ಆಗ್ತಾ ಇದ್ದಾರೆ ಅದನ್ನು ಯಾವ ರೀತಿ ತಡೆಗಟ್ಟಬೇಕು ಅನ್ನೋ ಒಂದು ಈ ಸಿನಿಮಾದಲ್ಲಿ ತುಂಬಾ ಇನ್ಸ್ಪೈರಿಂಗ್ ಆಗಿ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು ಭೀಮಾ ಚಿತ್ರದಲ್ಲಿ ಮೇನ್ ಹೈಲೈಟ್ ಏನಪ್ಪ ಅಂದರೆ ಭೀಮನ ಹುಡುಗರು ಇರ್ತಾರಲ್ಲ ಅವರೆಲ್ಲ ಡ್ರಗ್ಸ್ಗೆ ಹಡಿಟ್ ಆಗಿಬಿಟ್ಟಿರ್ತಾರೆ ಆ ಡ್ರಗ್ಸ್ಗೆ ಹಡಿಟ್ ಆಗಿರೋರನ್ನೆಲ್ಲ ಡ್ರಗ್ಸ್ ಬಿಡಿಸ್ಬೇಕು ಅಂದ್ಬಿಟ್ಟು ಇವನು ಹೊಡೆದಾಡ್ತಾನೆ ಆ ಕಡೆ ಆಪೋಸಿಟಲ್ಲಿ ಡ್ರ್ಯಾಗನ್ ಮಂಜು ಏನು ಮಾಡ್ತಾನೆ ಡ್ರ್ಯಾಗನ್ ಮಂಜು ಡ್ರಗ್ಸ್ನ ಸಪ್ಲೈಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇರ್ತಾನೆ ಇವರಿಬ್ಬರಲ್ಲೂ ನಡೆಯುವಂತಹ ಜಿದ್ದ ಜಿದ್ದಿಯೇ ಈ ಸಿನಿಮಾದ ಸ್ಟೋರಿ ಅಂತಲೇ ಹೇಳ್ಬೋದು ತುಂಬಾ ಡಿಫ್ರೆಂಟ್ ಆಗಿದೆ ಗುರು ಈ ಸಿನಿಮಾ ಅಂತ ಪ್ರೀವಿಯಸ್ ಟೈಮಲ್ಲಂತೂ ಒಳ್ಳೆ ಕಲೆಕ್ಷನ್ನ ಮಾಡೋದಂಥ ಕನ್ನಡ ಇಂಡಸ್ಟ್ರಿ ಸಿನಿಮಾವಾಗಿದೆ ಏಕೆಂದರೆ ವರ್ಷದ ಆರು ತಿಂಗಳಿಂದಲೂ ಸಹ ಯಾವುದೇ ದೊಡ್ಡ ಸಿನಿಮಾಗಳಲ್ಲಿ ಕಾಣಾ ಇಂಡಸ್ಟ್ರಿ ಬಿಕ್ಕು ಇತ್ತು ಆ ಟೈಮಲ್ಲಿ ಭೀಮಾ ಚಿತ್ರ ಬಂದು ಒಳ್ಳೆ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಡಿ ಎಲ್ಲ ಇಂಡಸ್ಟ್ರಿಯವರು ತಿರುಗಿ ನೋಡಬೇಕು ಆ ರೀತಿ ಮಾಡಿದಂಥ ಸಿನಿಮಾ ಇನ್ನು ಈ ಸಿನಿಮಾದ ಬಜೆಟ್ ವೈಸ್ ಬಗ್ಗೆ ಬಂತು ಅಂದರೆ ಎಂಟು ಕೋಟಿ ವೆಚ್ಚದಲ್ಲಿ ಈ ಸಿನಿಮಾ ನಿರ್ಮಾಣವಾಗಿದೆ ಅದೇ ರೀತಿ ಸಿನಿಮಾ ಬಾಕ್ಸ್ ಆಫೀಸ್ ಕಲೆಕ್ಷನ್ ವೈಸಲ್ಲಿ ಕಲೆಕ್ಷನ್ ಮಾಡಿದ್ರ ಬಗ್ಗೆ ಬಂತು ಅಂದರೆ ಈ ಸಿನಿಮಾವು ಸುಮಾರು ಇಪ್ಪತ್ತೈದು ಕೋಟಿಗಿಂತಲೂ ಅಧಿಕವಾದ ಮೊತ್ತದಲ್ಲಿ ಅಮೌಂಟನ್ನು ಕೂಡ ಕಲೆಕ್ಷನ್ ಮಾಡಿರುವಂಥ ಚಿತ್ರವಾಗಿದೆ ಅಂತಲೇ ಹೇಳ್ಬೋದು ಪ್ರೀವಿಯಸ್ ಟೈಮಲ್ಲಿ ಹಲವಾರು ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತಾ ಇದೆ ಬಟ್ ದುನಿಯಾ ವಿಜಯ್ ಅವರದೇ ಒಂದು ಸಪ್ರೇಟ್ ಕ್ಯಾಟಗರಿಯ ಸಿನಿಮಾಗಳನ್ನು ಕೊಡ್ತಾ ಇದ್ದಾರೆ ಅವರ ಸಿನಿಮಾಗಳು ನೆಕ್ಸ್ಟ್ ಲೆವೆಲ್ ಆಗಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡುವಂಥ ಸಿನಿಮಾಗಳಲ್ಲಿ ಇಷ್ಟಲ್ಲಿ ನಂಬರ್ ಒನ್ ಸ್ಥಾನದಲ್ಲೂ ಕೂಡ ಈ ವರ್ಷ ಹೋಗಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ದುನಿಯಾ ವಿಜಯ್ ಅವರು ನಟಿಸಿ ನಿರ್ದೇಶನವನ್ನು ಮಾಡಿರುವಂತಹ ಭೀಮಾ ಸಿನಿಮಾದ ಸ್ಟೋರಿ ವೈಸ್ ಬಗ್ಗೆ ಬಂತು